ಇವತ್ತು ಕ್ಲಾಸ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ. ರೈಟ್, ಸೊ ನಾನು ಕಾಣಿಸ್ತಾ ಇಲ್ಲ, ಕರೆಕ್ಟ್ ಅಲ್ವಾ? ರೈಟ್, ನಾನು ಕಾಣಿಸ್ತೀನಿ ಇವಾಗ. ಓಕೆ, ಸೊ ಇವತ್ತು ಏನೇ ಪ್ರಶ್ನೆಗಳಿದ್ರೆ ಜೊತೆಗೆ ಇಟ್ಕೊಳ್ಳಿ. ಓಕೆ, ಫಸ್ಟ್ ನನ್ನ ಇಂಟ್ರೊಡಕ್ಷನ್ ಎಲ್ರಿಗೂ ಗೊತ್ತಿರುವಂತ ವಿಷಯ, ಸೊ ಇಂಟ್ರೊಡಕ್ಷನ್ ಏನು ಬೇಕಾಗಿಲ್ಲ ಅಂತ ಅನ್ಸುತ್ತೆ. ನಾವು ಆಕ್ಚುಲಿ ಬಂದ್ಬಿಟ್ಟು ವಿವಾಹಕ್ಕೆ ಸಂಬಂಧಪಟ್ಟಂತ ಒಂದು ಕ್ಲಾಸ್ ಮಾಡ್ತಾ ಇದ್ದೀವಿ. ಫುಲ್ ಹೇಳೋದನ್ನ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಸೊ ಇಲ್ಲಿ ಆವತ್ತಿನ ದಿನ ಏನಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ ಒಂದು ಮಾತುಕತೆಗೋಸ್ಕರ ಇವತ್ತಿನ ಒಂದು ಡೆಮೋ ಕ್ಲಾಸ್ ಅನ್ನ ನಾನು ಮಾಡ್ತಾ ಇದ್ದೀನಿ. ಬಟ್ ಈ ಡೆಮೋ ಕ್ಲಾಸ್ ಅಲ್ಲಿ ನಿಮ್ಗೆ ಏನಾದ್ರು ಸಿಗುತ್ತಾ ಅಂದ್ರೆ ಟ್ರೈ ಮಾಡಿ ನೋಡೋಣ, ಏನೇನ್ ಸಿಗುತ್ತೆ ಅನ್ನುವಂಥದ್ದನ್ನ ನೋಡೋಣ. ಬಟ್ ವಿವಾಹ ಕಾನ್ಸೆಪ್ಟೇ ತಗೊಳ್ಳೋದಕ್ಕೆ ಕಾರಣ ಬಹಳಷ್ಟು ಇದೆ. ಬಹಳಷ್ಟು ಜಾತಕರು ನಮ್ಮ ಹತ್ರ ಬರ್ತಾರೆ, ವಿವಾಹ ಆಗಿಲ್ಲ, ವಿವಾಹ ಇನ್ನೂ ಆಗಿಲ್ಲ, ವಿವಾಹ ಆಗೋದಕ್ಕೆ ಏನ್ ಮಾಡಬೇಕು ಅನ್ನುವಂಥ ಪರಿಹಾರಕ್ಕೋಸ್ಕರ ಕೆಲವರು ಹುಡ್ಕೊಂಡ್ ಬರ್ತಾರೆ. ಕೆಲವರು ಆಲ್ರೆಡಿ ವಿವಾಹ ಆಗಿದೆ, ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ ಅಂತ ಹುಡ್ಕೊಂಡ್ ಬರುವಂತ ಕೆಲವೊಂದು ಜನ, ಕೆಲವರು ಸಮಸ್ಯೆ ಇದೆ ಎಲ್ಲವೂ ಇದೆ ಅದರ ಜೊತೆಗೆ ವಿವಾಹ ವಿಚ್ಛೇದನೆಗೆ ನಾವು ಟ್ರೈ ಮಾಡ್ತಾ ಇದ್ದೀವಿ ಅಥವಾ ಹಾಕ್ಬೇಕಂತಿದ್ದೀವಿ, ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ಕೇಳುವಂತ ಜನಗಳು. ಬಟ್ ಇಲ್ಲಿ ನನಗೆ ಕೆಲವೊಂದು ಪ್ರಶ್ನೆಗಳು ಕಾಡೋದಕ್ಕೆ ಶುರು ಆಗಿರ್ತದೆ. ಆಕ್ಚುಲಿ ನಿಮ್ಗಳಿಗೂ ಬಂದಿರಬಹುದು ಈ ಪ್ರಶ್ನೆ, ಸೊ ನನಗೂ ಬಂದಿರಬಹುದು. ಸೊ ನನ್ನ ಪ್ರಶ್ನೆಗೆ ನನಗೆ ಬಂದಿರುವಂತದ್ದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಕೆಲವೊಂದು ಜಾತಕ ಇರ್ಬೋದು ನೋಡಿ, ಫಸ್ಟ್ ಮ್ಯಾರೇಜ್ ಬಂದ್ಬಿಟ್ಟು ನಿಮ್ಗೆ ಚೆನ್ನಾಗಿಲ್ಲ, ನಿಮ್ಮ ವೈವಾಹಿಕ ಜೀವನ ಮೊದಲ ಜೀವನ ಅಂದ್ರೆ ಮೊದಲ ವಿವಾಹ ನಿಮ್ಗೆ ಒಳ್ಳೇದಾಗಲ್ಲ, ಚೆನ್ನಾಗಿರಲ್ಲ ಅಂತ ತುಂಬಾ ಜನ ಜ್ಯೋತಿಷಿಗಳು ಒಂದು ವಿಷಯವನ್ನ ಹೇಳ್ಬಿಡ್ತಾರೆ. ಓಕೆ, ರೈಟ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಈ ಫಸ್ಟ್ ಮ್ಯಾರೇಜ್ ನಿಮ್ಗೆ ಸೆಟ್ ಆಗಲ್ಲ ಅಂತ ಏನಾದ್ರು ಬಂತು ಅಂತ ಹೇಳಿದ್ರೆ, ಆ ಮ್ಯಾರೇಜ್ ಅನ್ನ ಮಾಡೋದಕ್ಕೆ ಅವಕಾಶಗಳು ಇದೆಯಾ ಇಲ್ವಾ ಅನ್ನೋದನ್ನ ನಾವು ಚೆಕ್ ಮಾಡ್ಕೋಬೇಕು. ಸರ್, ಇದೇನ್ ಡಿನೈ ಟು ಆಲ್ ರಿಕ್ವೆಸ್ಟ್, ಏನಿದು ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಬರ್ತಾ ಇದೆ, ರೆಕಾರ್ಡಿಂಗ್ ಇಲ್ವಾ ಅಮೃತ್? ರೆಕಾರ್ಡಿಂಗ್ ಆಗ್ತಾ ಇದೆ ಗುರುಗಳೇ, ಮತ್ತೆ ಯಾರೋ ಇಲ್ಲಿ ಇದು ರೆಕಾರ್ಡಿಂಗ್ ಕೊಡ್ತಾ ಇದೀರಾ ಮತ್ತೆ, ನೀವು ಮತ್ತೆ? ಅಲ್ಲ ಮತ್ತೆ ಯಾರೋ ಬೇರೆಯವ್ರು ಕೊಟ್ಟಿರ್ಬೇಕು ರೆಕಾರ್ಡಿಂಗ್, ಅದಕ್ಕೆ ಅದು ಬರ್ತಾ ಇದೆ. ರೈಟ್. ಸೊ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ ನೋಡಿ, ಫಸ್ಟ್ ಮ್ಯಾರೇಜ್ ನಿಮ್ದು ಚೆನ್ನಾಗಿಲ್ಲ. ಇವಾಗ ಯಾವ್ದೋ ಒಬ್ರು ಜಾತಕರು ಬಂದಿದ್ದಾರೆ, ನಿಮ್ದು ಬೇಡ ನಂದು ಬೇಡ, ಯಾರೋ ಒಬ್ರು ಜಾತಕರು ಬಂದಿದ್ದಾರೆ, ಅವರ ಫಸ್ಟ್ ಮ್ಯಾರೇಜ್ ಚೆನ್ನಾಗಿರಲ್ಲ, ಎರಡನೇ ಮದುವೆ ಆದ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ. ರೈಟ್, ಓಕೆನಾ? ಸೊ ಫಸ್ಟ್ ಮ್ಯಾರೇಜ್ ಆಗದೆ ಎರಡನೇ ಮ್ಯಾರೇಜ್ ಆಗುತ್ತಾ? ಇಲ್ಲ, ಅಂದ್ರ ಮೇಲೆ ಒಂದ್ ಜೀವನ ಹಾಳಾಗ್ಬೇಕು. ಕರೆಕ್ಟ್, ಇದೇ ತಾನೇ ಜ್ಯೋತಿಷ ಹೇಳ್ತಾ ಇರೋದು ನಾವುಗಳು ಇವತ್ತಿನ ದಿನದಲ್ಲಿ. ರೈಟ್. ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ, ಫಸ್ಟ್ ಮ್ಯಾರೇಜೇ ನಿಮ್ದು ಚೆನ್ನಾಗಿಲ್ಲ, ನಿಮ್ಮ ವೈವಾಹಿಕ ಜೀವನನೇ ಚೆನ್ನಾಗಿಲ್ಲ ಅಂದ್ರೆ ನೀವು ಸಾಲಾವಳಿ ಅಂತ ಒಂದು ನೋಡ್ತೀರಾ. ರೈಟಾ? ನಕ್ಷತ್ರಗಳಿಗೆ ಸಾಲಾವಳಿನ ನೋಡ್ತೀರಾ, ಎಷ್ಟು ಗುಣ ಬರ್ತದೆ, 36 ಔಟ್ ಆಫ್ ಎಷ್ಟು ಬರುತ್ತೆ, 36ಕ್ಕೆ ಎಷ್ಟು ಬರುತ್ತೆ ಅನ್ನೋದನ್ನ ನೋಡ್ತೀವಿ. ಅಥವಾ ಜಾತಕಗಳನ್ನ ಹೊಂದಿಸಿ ನೋಡ್ತೀವಿ. ಬೇಡ ಬಿಡಿ, ನಕ್ಷತ್ರ ನೋಡಲ್ಲ ನಾವು, ಜಾತಕ ಜಾತಕ ಹೊಂದಿಸ್ತೀವಿ. ಕುಜ ದೋಷ ಇದೆಯಾ, ಶುಕ್ರ ದೋಷ ಇದೆಯಾ, ಅದುಂಗಿದೆಯಾ, ಎಲ್ಲವನ್ನ ನೋಡ್ತೀವಿ. ಓಕೆ, ಇದಾದ್ಮೇಲೆ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಸರ್, ನಿಮ್ ಕಡೆ ಏನಾದ್ರು ಒಂದ್ ಸ್ವಲ್ಪ ಇದಿರ್ಬೋದು, ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೋದು, ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು ನೋಡುವಂತದ್ದೇನು, ಒಳ್ಳೆ ಮುಹೂರ್ತವನ್ನ ಹುಡುಕ್ತೀವಿ, ಹೌದಲ್ವಾ? ಹೇಗೆ ಇರ್ಲಿ, ನಮ್ ಜೀವನ ಹೇಗೆ ಇರ್ಲಿ, ನಾವು ಇದನ್ನ ಖಂಡಿತ ಪಾಲಿಸೇ ಪಾಲಿಸ್ತೀವಿ. ಅಂದ್ರೆ ಇವೆಲ್ಲವನ್ನ ಮಾಡಿದಾಗ ಫಸ್ಟ್ ಮ್ಯಾರೇಡ್ ಲೈಫ್ ಚೆನ್ನಾಗಿರುತ್ತೆ. ಹಂಗಂದ್ರೆ ಜ್ಯೋತಿಷದ ಪ್ರಕಾರ ಫಸ್ಟ್ ಮ್ಯಾರೇಡ್ ಲೈಫ್ ಚೆನ್ನಾಗಿಲ್ಲ ಅಂತ ಬಂತು ಬಂತು ಅಂತ ಹೇಳಿದ್ರ ಮೇಲೆ ಇದನ್ನೆಲ್ಲ ನೀವು ಹುಡುಕುವಂತದ್ದು ಅಥವಾ ಮಾಡುವಂತ ಅವಶ್ಯಕತೆ ಇದೆಯಾ? ಇಲ್ಲ, ಹಾಳಾಗಿ ಹೋಗುತ್ತೆ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಅಂದ್ರ ಮೇಲೆ ಹಾಳಾಗೆ ಹೋಗ್ಬೇಕು. ನೀವ್ ಇದ್ರಲ್ಲಿ ಸಲಾವಳಿ ಹುಡುಕಿದ್ರೆ ಏನು, ನೀವ್ ಇದ್ರಲ್ಲಿ ಜಾತಕ ನೋಡಿದ್ರೆ ಏನು, ಇದ್ರಲ್ಲಿ ಮುಹೂರ್ತವನ್ನ ಇಟ್ಟರೆ ಏನು, ಏನಿಟ್ರು ಅಷ್ಟೇ ಅಲ್ವಾ? ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬಹಳಷ್ಟು ಕಡೆಗಳಲ್ಲಿ ಬಂದ್ಬಿಟ್ಟು ಇದೊಂದು ಬರ್ತಾ ಇದೆ, ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರಲ್ಲ. ಹೋದ್ರು ಕೂಡಲೇ ಫಸ್ಟ್, ಅದು ಫಸ್ಟ್ ಮ್ಯಾರೇಜ್ ಅಂತ ಹೇಳ್ಬಿಟ್ಟು ಸೆಕೆಂಡ್ ಈ ಸೆಕೆಂಡ್ರಿ, ಇದನ್ನ ಇನ್ನೊಂದು ವಿಷಯ ತಗೊಳ್ಳಿ. ನೀವು ಎಲ್ಲೇ ಹೋದ್ರು ಕೂಡಲೇ ಜಾತಕ ನೋಡಿದ್ರು, ಇವಾಗ ಆಲ್ರೆಡಿ ಒಬ್ರು ಕೇಳಿದ್ರು ದ್ವಿಸೋಭಾವ ರಾಶಿಯಲ್ಲಿ ಶುಕ್ರ ಇದ್ದಾಗ ಮ್ಯಾರೇಡ್ ಲೈಫ್ ಚೆನ್ನಾಗಿರಲ್ಲ ಅಂತ. ನಾನು ಹೇಳಿದೆ ಹಂಗ್ ಬರಲ್ಲ, ಬೇಕಾದ್ರೆ ಅಗ್ನಿ ರಾಶಿಯಲ್ಲಿ ಶುಕ್ರ ಇದ್ದಾಗ ಮ್ಯಾರೇಡ್ ಲೈಫ್ ಚೆನ್ನಾಗಿರಲ್ಲ. ರೈಟ್. ಚೆನ್ನಾಗಿಲ್ಲ ಅಂತ ಹೇಳಿದ್ರು ಕೂಡ ಸಲಾವಳಿ, ಜಾತಕ, ಮುಹೂರ್ತ ಇತ್ಯಾದಿಗಳನ್ನ ಇಟ್ಟು ನಾವು ಜೀವನವನ್ನ ಬದಲಾಯಿಸಬಹುದಾ ಅನ್ನುವಂಥದ್ದು ಕೆಲವರಿಗೆ ಪ್ರಶ್ನೆ ಇದೆ, ಕೆಲವರಿಗೆ ಪ್ರಶ್ನೆ ಇದೆ. ಇದಕ್ಕೆ ನನ್ನ ಗುರುಗಳಿಂದ ನನಗೆ ಬಂದಿರುವಂತ ಒಂದು ಉತ್ತರವನ್ನ ತಿಳ್ಕೊಳ್ಳಿ. ಯಾವತ್ತು ನಿಮ್ಮ ನೀವಿಡುವಂತ ವಿವಾಹ ಮುಹೂರ್ತ ಸರಿಯಾಗಿ ಇರ್ತದೋ ನಿಮ್ಮ ಜಾತಕದಲ್ಲಿರುವಂತ ದೋಷಗಳು ನಿವಾರಣೆ ಆಗ್ತದೆ. ಈ ಟಿಪ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ವಿವಾಹ ಮುಹೂರ್ತವನ್ನ ನೀವು ಸರಿಯಾಗಿ ಇಟ್ಟರೆ ನಿಮ್ಮ ಜಾತಕದಲ್ಲಿ, ಜಾತಕದಲ್ಲಿ ದೋಷ ಇಲ್ಲ ಅಂತ ನೀವು ಹೇಳಕ್ಕೆ ಹೋಗ್ಬೇಡಿ. ಎಲ್ಲರ ಜಾತಕದಲ್ಲೂ ದೋಷ ಇದೆ, ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಸೇರಿಸಿ ತಗೊಳ್ಳಿ. ಆಯ್ತಾ? ಎಲ್ಲರ ಜಾತಕದಲ್ಲೂ ದೋಷ ಇದೆ, ಎಲ್ಲರ ಜಾತಕದಲ್ಲೂ ದೋಷ ಇದೆ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಬೇರೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು. ವಿವಾಹ ಮುಹೂರ್ತವನ್ನ ಸರಿಯಾದ ರೀತಿಯಲ್ಲಿ ಇಟ್ಟರೆ ಮಾತ್ರನೇ ನಿಮಗೆ ಆ ವಿವಾಹ ಜೀವನದಲ್ಲಿರುವಂತಹ ದೋಷಗಳು ನಿವಾರಣೆ ಆಗ್ತವೆ.
ಸೊ ಇಲ್ಲಿ ಮುಹೂರ್ತ ಇಡೋಕ್ ಹೋಗೋರು ಯಾರು? ತಂದೆ ತಾಯಿಗಳು ಅಲ್ವಾ. ಗಂಡು ಹೆಣ್ಣಂತೂ ಹೋಗಿ ಮುಹೂರ್ತ ಅಂತೂ ಇಡಲ್ಲ, ತಂದೆ ತಾಯಿಗಳು. ತಂದೆ ತಾಯಿಗಳೇ ತಪ್ಪಾದ ಮುಹೂರ್ತವನ್ನ ಇಟ್ಟು ತನ್ನ ಮಕ್ಕಳ ಸಂಸಾರವನ್ನ ಅಥವಾ ವೈವಾಹಿಕ ಜೀವನವನ್ನ ಹಾಳು ಮಾಡಿ ಅದಾದ್ರ ಮೇಲೆ ಅವ್ರು ಬಾಳಕ್ಕಾಗಲ್ಲ ಅಂತ ಮನೆಗ್ ಬಂದು ಕೂತಾಗ ನೀನು ಬಾಳಕ್ಕಾಗಲ್ಲ, ನೀನು ಹೋಗಿ ಸೇರಕ್ಕಾಗಲ್ಲ, ನಿಂದ ಯಾವತ್ ನೋಡುದು ಇದೇ ಜೀವನ ಅಂತ ಅವ್ರನ್ನ ಬೈಯುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ? ನೀವೇ ಯೋಚನೆ ಮಾಡಿ ನೋಡಿ. ಸಲಾವಳಿ ಯಾರು ನೋಡಕ್ ಹೋಗ್ತೀರಾ? ತಂದೆ ತಾಯಿಗಳು. ರೈಟ್. ಮುಹೂರ್ತ ಯಾರು ಇಡಕ್ ಹೋಗ್ತೀರಾ? ತಂದೆ ತಾಯಿಗಳು ಹೋಗ್ತೀರಾ. ಮದುವೆ ಯಾರು ಮಾಡ್ತೀರಾ? ತಂದೆ ತಾಯಿಗಳು ಮಾಡ್ತೀರಾ. ಆದರೆ ಅಲ್ಲೇನಾದ್ರೂ ಅವ್ರ ಜೀವನದಲ್ಲಿ ಸಮಸ್ಯೆ ಬಂತಂದ್ರೆ ಇವಳಿಗೆ ಬಾಳಕ್ ಬರಲ್ಲ, ಇವನಿಗೆ ಬಾಳಕ್ ಬರಲ್ಲ ಅಂತ ನಾವು ಯಾರನ್ನ ಬೈತೀವಿ? ಮಕ್ಕಳನ್ನೇ ಬೈತೀವಿ. ಸೊ ಫಸ್ಟ್ ಆಫ್ ಆಲ್ ಇವತ್ತಿನ ತರಗತಿ ಯಾರಿಗೆ ಉಪಯೋಗ, ತರಗತಿನಲ್ಲಿ ಏನಿದೆ ಅಂತ ಆಮೇಲೆ ನೋಡೋಣ. ಯಾರಿಗೆ ಉಪಯೋಗ? ಸೊ ಯಾರ್ಯಾರು ತನ್ನ ಮಕ್ಕಳಿಗೋಸ್ಕರ ವಧು ಅಥವಾ ವರನನ್ನ ಹುಡುಕ್ತಾ ಇದ್ದಾರೋ ಅವರಿಗೆ ನನ್ನ ಈ ಕ್ಲಾಸ್ ಉಪಯೋಗಕ್ಕೆ ಬರುತ್ತೆ. ರೈಟ್. ಎರಡನೇದು ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂತೆ. ತುಂಬಾ ಜನ ಲವ್ ಅಂತೂ ಆಗೋಗ್ಬಿಡ್ತದೆ, ಬಟ್ ಲವ್ ಆದ್ರ ಮೇಲೆ ಅವರಿಗೆ ಡೌಟ್, ಮನೆಯವ್ರನ್ನ ಒಪ್ಸಿ ಮದುವೆ ಆಗತ್ತಾ ಇಲ್ವಾ, ನಮ್ಮ ಜಾತಕದಲ್ಲಿ ಲವ್ ಮ್ಯಾರೇಜ್ ಯೋಗ ಇದೆಯಾ ಇಲ್ವಾ, ಈ ಹುಡುಗಿ ಜೊತೆ ಅಥವಾ ಈ ಹುಡುಗನ ಜೊತೆ ನನಗೆ ಮದುವೆ ಆಗುತ್ತೋ ಇಲ್ವೋ ಅನ್ನುವಂತ ಒಂದು ಡೌಟ್ ಇದೆಯಲ್ಲ, ಆ ವ್ಯಕ್ತಿಗಳಿಗೆ ನನ್ನ ಇವತ್ತಿನ ಕ್ಲಾಸು ಉಪಯೋಗಕ್ಕೆ ಬರುತ್ತೆ. ಇದನ್ನ ಬಿಟ್ರೆ ಯಾರಿಗೆ ಉಪಯೋಗಕ್ಕೆ ಬರುತ್ತೆ ಅಂದ್ರೆ ಜ್ಯೋತಿಷಿಗಳಿಗೆ. ಯಾರ್ಯಾರು ಸಾಲಾವಳಿ ಆಗಿರ್ಬೋದು, ಮುಹೂರ್ತ ಆಗಿರ್ಬೋದು, ವಿವಾಹಕ್ಕೋಸ್ಕರ ಜಾತಕವನ್ನ ವಿಮರ್ಶೆಯನ್ನ ಮಾಡ್ತಾರೆ, ಜಾತಕದಲ್ಲಿರುವಂತಹ ದೋಷಗಳನ್ನ ಹುಡುಕ್ತಾರೋ ಅಂತ ಜ್ಯೋತಿಷಿಗಳಿಗೆ ನನ್ನ ತರಗತಿ ಉಪಯೋಗ ಆಗುತ್ತೆ. ರೈಟ್. ಇದನ್ನೆಲ್ಲವನ್ನ ಬಿಟ್ಟ ಮೇಲೆ ಇನ್ನೊಂದು ವಿಷಯ ಇದೆ, ಇದು ಇನ್ನೊಬ್ಬರಿಗೆ ಉಪಯೋಗ ಆಗುತ್ತೆ. ಯಾರಿಗೆ ಅಂದ್ರೆ ನಮ್ಮ ಪುರೋಹಿತ ವರ್ಗದವರು. ಹೌದು, ಈ ತರಗತಿ ನಂದು ಏನ್ ನಾನು ಇವಾಗ ಮುಂದಿನ ದಿನಗಳಲ್ಲಿ ನಾನು ಮಾಡ್ತಾ ಇದ್ದೀನೋ, ನಾನು ಡೇಟ್ ಅನೌನ್ಸ್ ಮಾಡ್ತೀನಿ, ಶುಲ್ಕ ಹೇಳ್ತೀನಿ, ಎಲ್ಲ ಹೇಳ್ತೀನಿ, ಬಟ್ ನಾನು ಯಾವ ತರಗತಿ ಮಾಡ್ತಾ ಇದ್ದೀನೋ ಇದು ಪುರೋಹಿತ ವರ್ಗದವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹೇಗೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಅದನ್ನ ಹೇಳ್ತೀನಿ, ನೀವೇ ಆಮೇಲೆ ಡಿಸೈಡ್ ಮಾಡಿ ಇದು ಯಾರ್ಯಾರಿಗೆ ಹೆಲ್ಪ್ ಆಗುತ್ತೋ ಇಲ್ವೋ ಅನ್ನೋದನ್ನ ನೀವು ಡಿಸೈಡ್. ಓಕೆನಾ? ಸೊ ನಾರ್ಮಲ್ ಆಗಿ ನಮ್ಮ ಜಾತಕವನ್ನ, ಯಾವುದೇ ಒಂದು ಜಾತಕಗಳು ನಿಮ್ಮ ಹತ್ರ ಬಂದಾಗ ಮದುವೆ ಆಗುತ್ತಾ ಇಲ್ವಾ, ಮದುವೆ ಯೋಗ ಇದೆಯಾ ಇಲ್ವಾ, ಯಾವುದನ್ನು ಯಾರು ಕೇಳಲ್ಲ. ಫಸ್ಟ್ ಬರೋದು ಏನ್ ಹೇಳಿ, ಇವ್ರಿಗೆ ಮದುವೆ ಆಗ್ತಾ ಇಲ್ಲ ಗುರುಗಳೇ, ನಾವೇನ್ ಹೇಳ್ತೀವಿ ಹೇಳಿ, ಇದಕ್ಕೆ ಕುಜ ದೋಷ ಇದೆ, ಇದಕ್ಕೆ ಶನಿ ರಾಹು ನೋಡ್ತಾ ಇದ್ದಾನೆ, ಇದಕ್ಕೆ ಬಂದ್ಬಿಟ್ಟು ರಾಹು ಕೇತು ಶಾಂತಿ ಆಗ್ಬೇಕು, ಇದಕ್ಕೆ ಸರ್ಪ ದೋಷ ಇದೆ, ಈ ರೀತಿಯಾದಂತ ಉತ್ತರವನ್ನ ನಾವು ಕೊಡ್ತೀವಿ. ಆವಾಗ ಆಪೋಸಿಟ್ ಅಲ್ಲಿ ಬಂದವ್ರು ಏನಂತಾರೆ ಗೊತ್ತಾ, ಶನಿ ದೋಷಕ್ಕೆ ಇದನ್ ಮಾಡಿದೀನಿ, ರಾಹು ಕೇತು ದೋಷಕ್ಕೆ ಇದನ್ ಮಾಡಿದೀನಿ, ಸರ್ಪ ದೋಷಕ್ಕೆ ಇದನ್ ಮಾಡಿದೀನಿ, ಎಲ್ಲಾ ಪರಿಹಾರ ಕ್ರಿಯೆಗಳನ್ನ ನಾನು ಮಾಡಿದ್ದೀನಿ ಅನ್ನುವಂತ ಒಂದು ಉತ್ತರ ಬರುತ್ತೆ. ಆ ಉತ್ತರ ಬಂದ್ರೂ ಕೂಡಲೇ ನಮ್ ಕಡೆಯಿಂದ ಇನ್ನೊಂದು ಪ್ರಶ್ನೆ ಏನ್ ಗೊತ್ತಾ ಬರುತ್ತೆ, ಅವರು ನೀವ್ ಯಾರ ಹತ್ರ ಮಾಡಿದಿರೋ ಅವರು ಸರಿಯಾಗಿ ಮಾಡಿಲ್ಲ, ನಮ್ಮ ಹತ್ರ ಮಾಡಿಸಿ ನಮ್ ಕಡೆಯಿಂದ ನಾವು ಮಾಡ್ತೀವಿ ಎಲ್ಲವೂ ಸರಿಯಾಗಿ ಮಾಡ್ತೀವಿ ಅಂತ ಅಲ್ವಾ. ಸೊ ಇದೇ ರೀತಿ ನಮ್ಮ ಜೀವನಗಳು ಸಾಗ್ತಾ ಇದೆ. ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ, ಯಾರೋ ಒಬ್ರು ನೋಡಿದ್ರು ಯಾರೋ ಒಬ್ರು ಮಾಡಿದ್ರು ಅಂತಲ್ಲ, ನಮ್ಮ ಎಲ್ಲರನ್ನ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ನನ್ನ ಕಡೆಯಿಂದ ನಾನು ಹೇಳ್ಕೊತಾ ಇರ್ತೀನಿ. ಸೊ ನಾವುಗಳೆಲ್ಲವೂ ಎಲ್ಲೋ ಒಂದ್ ಕಡೆ ತಪ್ಪು ಮಾಡ್ತಾ ಇದ್ವಿ. ಕಾರಣ ಏನು? ಕಾರಣ ಏನು ಅಂತ ಹೇಳಿದ್ರೆ, ಇವತ್ತಿನ ದಿನ ನಮ್ಮ ಹತ್ರ ಒಂದು ಪರ್ಫೆಕ್ಟ್ ಆಗಿರುವಂತ ಸೂತ್ರಗಳು ಇಲ್ಲದೆ ಇರುವಂಥದ್ದು, ಸರಿಯಾದ ರೀತಿನಲ್ಲಿ ಜಾತಕವನ್ನ ಹೋಲಿಕೆ ಅಥವಾ ಹೊಂದಾಣಿಕೆ ಮಾಡುವಂಥದ್ದು, ನಕ್ಷತ್ರಗಳನ್ನ ಸಲಾವಳಿ ಸರಿಯಾದ ರೀತಿನಲ್ಲಿ ನೋಡದೇ ಇರುವಂಥದ್ದೇ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಸೂತ್ರಗಳು ನಮ್ಗೆ ಗೊತ್ತಿಲ್ಲದೆ ಇರುವಂಥದ್ದೇ ಸಮಸ್ಯೆ. ಒಂದು ಗಂಡು ಹೆಣ್ಣಿಂದ ಒಂದು ನಕ್ಷತ್ರ ಅಂತ ಬಂತ, ಟಕ್ ಅಂತ ಬಿಟ್ಟು ನಾವೇನ್ ಮಾಡ್ತೀವಿ, ಪಂಚಾಂಗ ಓಪನ್, ಹಾ ವರ ವಧು, ಹಾ ಕರೆಕ್ಟ್ ಆಗಿ ಇಷ್ಟಕ್ಕೆ ಇಷ್ಟು ಬಂತು ಇಷ್ಟು ಬಂತು, ಅವ್ರು ಹೇಳ್ಬಿಡ್ತಾರೆ ಗುರುಗಳೇ 18ಕ್ಕೆ ಮೇಲೆ ಬರ್ತಾ ಇದೆಯಾ, 18ಕ್ಕೆ ಮೇಲೆ ಬಂದ್ರೆ ನಾವು ಮದುವೆ ಮಾಡ್ತೀವಿ ಅಲ್ವಾ. ನಮ್ಮ ಹತ್ರ ಬರೋ ಎಲ್ಲಾ ಕ್ಲೈಂಟ್ಸ್ ಗಳದ್ದು ಇದು ಇದ್ದೇ ಇರ್ತದೆ, ಅವ್ರಿಗೆ ಎಲ್ಲಾ ಕಡೆ ಸುತ್ತಿ ಈ ವಿಚಾರವನ್ನೆಲ್ಲ ಅವ್ರು ಕಂಡಿಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಆಲ್ರೆಡಿ, ಇದು ಹೀಗೆ ನಡೆಯೋದು ಹೀಗೆ ಆಗೋದು ಅಂತ. ರೈಟ್. ಸೊ ಇವತ್ತಿನ ಅಥವಾ ನಾನು ಮುಂದೆ ಮಾಡ್ತಾ ಇರುವಂತ ಕ್ಲಾಸ್ ಅಲ್ಲಿ ಇದನ್ನ ನಾವು ನೋಡ್ತೀವಿ ಅಂದ್ರೆ ಖಂಡಿತ ಇಲ್ಲ, ಸಲಾವಳಿ ಮುಂದೊಂದು ದಿನಗಳಲ್ಲಿ ಯಾವತ್ತಾರು ನಾವು ನೋಡೋಣ, ಅದ್ರ ಬಗ್ಗೆ ಎರಡು ಮಾತಿಲ್ಲ, ಅದ್ರ ಬಗ್ಗೆ ನೋಡುವಂತ ಅವಶ್ಯಕತೆ ಇಲ್ಲ. ಬಟ್ ಯಾವುದೇ ಒಂದು ಜಾತಕ ಬಂದಾಗ ಜಾತಕದಲ್ಲಿ ಡಿಲೇ ಮ್ಯಾರೇಜ್ ಯಾಕೆ ಆಗ್ತದೆ, ಲೇಟ್ ಮ್ಯಾರೇಜ್ ಇದೆಯಾ ಅಥವಾ ಬೇಗನೆ ಏನಾದ್ರೂ ಮ್ಯಾರೇಜ್ ಆಗುತ್ತಾ, ಅಥವಾ ಇವ್ರ ಜಾತಕದಲ್ಲಿ ಏನಾದ್ರು ದೋಷಗಳಿದೆಯಾ, ದೋಷಗಳಿಗೆ ಪರಿಹಾರವನ್ನ ಮಾಡಿದ್ರೆ ಮದುವೆ ಆಗತ್ತಾ ಇಲ್ವಾ ಅನ್ನೋದನ್ನ ಕೂಡ ನೀವುಗಳು ನೋಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಜಾತಕ ಬರುತ್ತೆ, ವಿವಾಹ ಯೋಗ ಇಲ್ಲ ಅಂತ ಬಂತು ಅಂತ ತಿಳ್ಕೊಳ್ಳಿ, ವಿವಾಹ ಯೋಗ ಇಲ್ಲ. ಇವಾಗ ನೀವೇ ಹೇಳಿ ಸ್ನೇಹಿತರೆ, ಇದಕ್ಕೆ ಯಾವ್ದಾದ್ರು ನಾವು ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನ ಕೊಟ್ಟು ಮಾಡಿಸಿದ್ರೆ ಇವರಿಗೆ ವಿವಾಹ ಯೋಗ ಬಂದ್ಬಿಡುತ್ತಾ? ಬರಲ್ಲ. ವಿವಾಹ ಯೋಗ ಇಲ್ಲ, ಇಲ್ಲ ಅಂತ ಹೇಳ್ಬಿಟ್ರೆ ಮುಗೀತು, ಇಲ್ಲ ಅಂತ ಹೇಳಿದ್ರೆ ಆಗೋಯ್ತಲ್ವ, ಕರೆಕ್ಟ್ ಅಲ್ವಾ. ಆದರೂ ಕೂಡ ನಾವೇನ್ ಮಾಡ್ತೀವಿ ನೋಡಿ, ಇದಕ್ಕೆ ಶಾಂತಿ ಮಾಡಿ, ಎಂಟನೇ ಮನೆ ಪೂಜಾ ಇದ್ದಾನೆ. ರೈಟಾ? ಶುಕ್ರ ಅಗ್ನಿ ರಾಶಿನಲ್ಲಿ ಇದ್ದಾನೆ. ರೈಟಾ? ಶುಕ್ರ ರಾಹು ಜೊತೆ ಇದ್ದಾನೆ, ಶುಕ್ರ ಕೇತು ಜೊತೆ ಇದ್ದಾನೆ, ಇದಕ್ಕೆ ಪರಿಹಾರ ಮಾಡಿಸಿ. ಪರಿಹಾರ ಯಾಕೆ ಕೊಡ್ತಾ ಇದ್ದೀವಿ ನಾವು? ಆಕ್ಚುಲಿ ವಿವಾಹ ಯೋಗ ಇಲ್ಲ. ಇಲ್ಲಪ್ಪ, ವಿವಾಹ ಯೋಗ ಇದೆ ಅಂತ ಬಂತು, ಇದು ಬೇಡ ಬಿಡಿ, ಚೆನ್ನಾಗಿಲ್ಲ, ಇದನ್ನ ನೋಡೋಣ. ವಿವಾಹ ಯೋಗ ಇದೆ, ಯಾರೋ ಒಬ್ರು ಕೇಳಿದ್ರು ವಿವಾಹ ಯೋಗ ಇದೆಯಾ? ಹಾ ಇದೆ. ರೈಟ್. ವಿವಾಹ ಯೋಗ ಇದೆ ಅಂತ ಬಂದ್ರ ಮೇಲೆ ಪರಿಹಾರ ಕ್ರಿಯೆಯ ಅವಶ್ಯಕತೆ ಇದೆಯಾ? ಇಲ್ಲ.
ವಿವಾಹ ಯೋಗ ಇದೆಯಲ್ವ, ಪರಿಹಾರ ಕ್ರಿಯೆ ಯಾಕೆ ಬೇಕು? ಪ್ರತಿಯೊಂದು ಸಲನು ನಮ್ಮ ಹತ್ರ ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದಾಗ ಪರಿಹಾರ ಕ್ರಿಯೆ ಪರಿಹಾರ ಕ್ರಿಯೆ ಪರಿಹಾರ ಕ್ರಿಯೆ. ನೀವು ಬೇಕಾದ್ರೆ ನೋಡಿ ಈ ಕ್ಲಾಸ್ ಮುಗಿದ್ರು ಕೂಡಲೇ ಪ್ರಶ್ನೋತ್ತರ ಕೇಳುವಾಗ ಯಾರಾದ್ರೂ ಪರಿಹಾರ ಕೇಳ್ತಾರೆ. ಬೇಗರೆ ಕೇಳಿ, ಇಷ್ಟೆಲ್ಲ ಹೇಳದ್ನಲ್ಲ, ಇಷ್ಟೆಲ್ಲ ಭಯಪಡ್ಕೊಂಡ್ರು ಕೂಡ ಯಾರಾದ್ರೂ ಪರಿಹಾರ ಕ್ರಿಯೆ ಕೇಳ್ತಾರೆ. ನಾವು ಹೋದ್ರು ಕೂಡಲೇ ಫಸ್ಟ್ ಕೇಳೋದೇನು? ಪರಿಹಾರ ಕ್ರಿಯೆ, ಪರಿಹಾರ. ನಾನು ಹೇಳ್ತಾ ಇದ್ದೀನಿ ಪರಿಹಾರ ಯಾಕೆ ಬೇಕು. ಒಂದು ಆಗತ್ತೆ ಅಂತ ಬಂತು ಅಂದ್ರೆ ಪರಿಹಾರ ಬೇಡ, ಆಗಲ್ಲ ಅಂತ ಬಂತು ಅಂದ್ರೆ ನೀವು ಏನೇ ಪರಿಹಾರ ಮಾಡಿದ್ರು ಆಗಲ್ಲ. ಸರಿ ಇದೆಯಲ್ವಾ ಮಾತು? ಸರಿ ಇದೆಯಲ್ವಾ? ಅವ್ರು ಏನ್ ಮಾಡ್ತಾರೆ ಈ ತರ, ನೀವೇನಾದ್ರು ನಂತರ ಶಾಸ್ತ್ರ ಹೇಳ್ಕೊ ಕುತ್ಕೊಂಡ್ಬಿಟ್ರೆ ಅವ್ರು ಏನ್ ಮಾಡ್ತಾರೆ, ಇವನ್ ಜ್ಯೋತಿಷ ಬರಲ್ಲ, ನಮ್ಮ ಮನೆ ಹತ್ರ ಒಬ್ಬ ಇದ್ದಾನೆ, ಹೋಗಿ ಹೇಳಿದ್ರು ಕೂಡಲೇ ಕ್ಲೀನ್ ಆಗಿ ಚೀಟಿ ಬರ್ಕೊಡ್ತಾನೆ, ಇಂಥದ್ದೇ ಪರಿಹಾರ ಮಾಡುವಂತ. ಅವನು ಜ್ಯೋತಿಷಿ, ಇವನು ಜ್ಯೋತಿಷಿ ಅಲ್ಲ ಅಂತಾರೆ. ಯಾಕಂದ್ರೆ ಇವತ್ತಿನ ಜನಾಂಗ ಅಥವಾ ಇವತ್ತಿನ ಜನ ಏನಿದಾರೋ, ಸಾಮಾನ್ಯ ಜನರು ಏನಿದಾರೋ, ಅವರಿಗೆ ಜ್ಯೋತಿಷ್ಯದ ಅಷ್ಟೊಂದು ನಾಲೆಜ್ ಇಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಎಲ್ಲೇ ಹೋಗ್ಲಿ ಸಮಸ್ಯೆಗೊಂದು ಪರಿಹಾರ ಬೇಕು. ಸಮಸ್ಯೆ ಪರಿಹಾರನೇ ಆಗಲ್ಲ ಅಂದ್ರು ಇಲ್ಲ ಇಲ್ಲ ಪರಿಹಾರ ಆಗ್ಬೇಕು, ಅದಕ್ಕೊಂದು ಪರಿಹಾರ ಬೇಕು. ಈ ರೀತಿಯಾದಂತ ಪ್ರಶ್ನೆಯನ್ನ ಕೇಳ್ಕೊಂಡು ಬರುವಂತ ಜನಗಳು ಬಹಳಷ್ಟಿದ್ದಾರೆ. ಸೊ ನಾವು ಈ ಸಲ ಮಾಡ್ತಾ ಇರುವಂತ ತರಗತಿನಲ್ಲಿ ಯಾವ ವಿಚಾರದ ಬಗ್ಗೆ ನಾವು ತರಗತಿ ಮಾಡ್ತಾ ಇದೀವಿ, ಇದರಿಂದ ನಿಮ್ಗೆ ಉಪಯೋಗ ಇದೆಯಾ ಇಲ್ವಾ ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಳಿ. ತರಗತಿಗೆ ಬನ್ನಿ ಅಂತ ನಾನು ಯಾರನ್ನೂ ಕರೆಯಲ್ಲ. ಫಸ್ಟ್ ನಿಮ್ಗೆ ಇದು ಉಪಯೋಗ ಆಗುತ್ತಾ, ಈ ವಿಷಯ ಬೇಕಿತ್ತಾ ನಿಮ್ಮ ಜೀವನದಲ್ಲಿ, ಇದು ಬೇಕಿತ್ತಾ ಅಥವಾ ನಿಮ್ಮ ಹತ್ರ ಬರುವಂತ ಕ್ಲೈಂಟ್ಸ್ ಗಳಿಗೆ ಇದನ್ನು ಕೊಡೋದಕ್ಕೆ ಬೇಕಿತ್ತಾ ಅನ್ನುವಂಥದ್ದನ್ನ ಫಸ್ಟ್ ನೋಡ್ಕೊಳ್ಳಿ. ಟೈಮ್ ಇದೆ ನಿಮ್ಮ ಹತ್ರ. ಸೊ ಅದಾದ್ಮೇಲೆ ಬೇಕು ನಾವು ಮಾಡ್ಬೇಕು ಅಂದ್ರೆ ಮಾತ್ರ ತರಗತಿಗೆ ಬನ್ನಿ, ಇಲ್ಲ ಅಂದ್ರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಇಲ್ಲಿ ಎಷ್ಟು ಜನ ಬಂದಿದ್ದೀರೋ ಎಲ್ಲರೂ ನಾನು ತರಗತಿಗೆ ಬರಬೇಕು, ನಿಮ್ಗೆಲ್ಲ ಕಾಲ್ಸ್ ಆ ತರದೆಲ್ಲ ನಮ್ಮ ಕಡೆಯಿಂದ ಯಾವುದೇ ಕಡೆಯಿಂದ ಗುರುಭಕ್ತಿ ಕಡೆಯಿಂದ ನಿಮ್ಗೆ ಯಾವುದೇ ರೀತಿಯ ಕಾಲ್ಸ್ ಗಳು ಬರಲ್ಲ, ಓಕೆನಾ? ಸೊ ಫಸ್ಟ್ ನಾವು ಏನ್ ನೋಡ್ತೀವಿ ಇದ್ರಲ್ಲಿ ಅಂತ ಹೇಳಿದ್ರೆ, ನಾವು ನಾರ್ಮಲ್ ಆಗಿ ಗಂಡಿನ ಜಾತಕದಲ್ಲಿ ಬಂದ್ಬಿಟ್ಟು ಶುಕ್ರನನ್ನ ತಗೋತೀವಿ. ಶುಕ್ರ ಸ್ಥಿತ ನಕ್ಷತ್ರವನ್ನ ಫಸ್ಟ್ ನಾವು ನೋಡ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತ ಫಲವನ್ನ ಹೇಳುವಂಥದ್ದು ಹೇಗೆ? ಶುಕ್ರ ಸ್ಥಿತ ನಕ್ಷತ್ರ, ಇನ್ ಕೇಸ್ ಶುಕ್ರ ಸ್ಥಿತ ನಕ್ಷತ್ರ ಯಾವುದಾಗಿದೆ ಅನ್ನೋದನ್ನ ನೋಡ್ಕೊಂಡು, ಆ ನಕ್ಷತ್ರಕ್ಕೆ, ಗಂಡಿನ ಜಾತಕ ಇದ್ರೆ ಆ ನಕ್ಷತ್ರಕ್ಕೆ ಯಾವ ರೀತಿಯಾದಂತ ಫಲವನ್ನ ಹೇಳ್ಬೇಕು ಅನ್ನೋದನ್ನ ಈ ಸಲದ ತರಗತಿಯಲ್ಲಿ ನಾವು ಕಲಿಸ್ತಾ ಇದೀವಿ. ಸೊ ಇದು ಗಂಡಿನ ಜಾತಕಕ್ಕಾಯ್ತು. ಹೆಣ್ಣಿನ ಜಾತಕಕ್ಕೆ ಏನ್ ಮಾಡ್ಬೇಕು? ಕುಜ ಸ್ಥಿತ ನಕ್ಷತ್ರ. ಸೊ ಕುಜಸ್ಥಿತ ನಕ್ಷತ್ರ ಯಾವುದಿದೆ ಅಂತ ನೋಡ್ಕೊಂಡು ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂತ ಫಲವನ್ನ ನಾವು ಅವ್ರಿಗೆ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ, ಗಂಡಿನ ಜಾತಕದಲ್ಲಿ ಶುಕ್ರ ಬಂದ್ಬಿಟ್ಟು ಹೆಂಡತಿ. ಇಲ್ಲಿ ಯಾಕೆ ಶುಕ್ರ ಕುಜ ಬಂತು ಅಂದ್ರೆ ಡೌಟ್ ಇರ್ಬೋದು. ಹೆಣ್ಣಿನ ಜಾತಕದಲ್ಲಿ ಕುಜ ಅಂದಾಗ ಗಂಡ. ಸೊ ನಾವು ವಿವಾಹ ಕಾನ್ಸೆಪ್ಟ್ ಮಾಡ್ತಾ ಇರೋದ್ರಿಂದ ಅವರ ಜಾತಕದಲ್ಲಿ ಕುಜ ಮತ್ತೆ ಶುಕ್ರ, ರೈಟ್? ಯಾರ ಜಾತಕ? ಗಂಡಿನ ಜಾತಕ ಇತ್ತಂದ್ರೆ ಶುಕ್ರ, ಹೆಣ್ಣಿನ ಜಾತಕ ಇದ್ರೆ ಕುಜ. ಯಾವ ನಕ್ಷತ್ರದಲ್ಲಿ ಸ್ಥಿತರಾಗಿದ್ದಾರೆ, ಏನಾಗುತ್ತೆ ಏನಿಲ್ಲ ಅನ್ನುವಂಥದ್ದು ಒಂದು ಫಲ ವಿಮರ್ಶೆಯನ್ನ ನಾವಿಲ್ಲಿ ಮಾಡೋರಿದ್ದೀವಿ, ರೈಟ್? ಇದರ ಜೊತೆಗೆ ನಾವು ನಾರ್ಮಲ್ ಆಗಿ ನೀವು ನಮ್ಮ ಯಾವುದೇ ಒಂದು ಜಾತಕ ಇತ್ಯಾದಿಗಳನ್ನ ನೋಡಿದಾಗ ಎರಡು ಕುಂಡಲಿಗಳು ಇರೋದನ್ನ ನೀವು ನೋಡಿರ್ತೀರ. ಎರಡು ಕುಂಡಲಿ, ಒಂದು D1 ಅಂದ್ರೆ ರಾಶಿ ಕುಂಡಲಿ, ಇನ್ನೊಂದು D9 ಅಂದ್ರೆ ನವಾಂಶ ಕುಂಡಲಿ. ಸೊ ನಿಜವಾಗ್ಲೂ ವೈವಾಹಿಕ ಜೀವನಕ್ಕೆ ನವಾಂಶ ಕುಂಡಲಿಯನ್ನ ಏನಾದ್ರೂ ನಾವು ಚೆಕ್ ಮಾಡ್ಬೇಕಾಗಿದೆಯಾ? ನಾವು ಬರೀ ರಾಶಿ ಕುಂಡಲಿ ಒಂದ್ ಇಟ್ಕೊಂಡು ಕೂತ್ಕೊಂಡು ಇದರಲ್ಲಿರೋ 8ನೇ ಮನೆ ಕುಜ 12ನೇ ಮನೆ ಕುಜ ಇತ್ಯಾದಿಗಳನ್ನ ನೋಡಿ ಪ್ರೆಡಿಕ್ಷನ್ಸ್ ಏನಾದ್ರು ಮಾಡ್ತಾ ಇದೀವ? ಸೊ ಮದುವೆಯ ಜೀವನದಲ್ಲಿ ಅಂದ್ರೆ ವಿವಾಹ ಜೀವನಕ್ಕೆ ನವಾಂಶ ಕುಂಡಲಿಯ ಪಾತ್ರ ಏನ್? ನವಾಂಶ ಕುಂಡಲಿ ಅನಲೈಸ್ ಮಾಡ್ತೀವಿ ನಮ್ಮ ತರಗತಿನಲ್ಲಿ, ನವಾಂಶ ಕುಂಡಲಿಯನ್ನ ಅನಲೈಸ್ ಮಾಡ್ತೀವಿ. ಬಿಕಾಸ್ ವೈವಾಹಿಕ ಜೀವನಕ್ಕೆ ನವಾಂಶ ಕುಂಡಲಿಯನ್ನ ನೋಡ್ಬೋದು, ಬೇಕೇ ಬೇಕಾಗುತ್ತೆ, ಅದರ ಒಂದು ಮಹತ್ವ ಇದೆ. ಯಾವ ರೀತಿ ನೋಡ್ಬೇಕು, ಯಾವ ಸೂತ್ರಗಳು, ಯಾವ ರೀತಿ ಗ್ರಹಗಳು ಇದ್ದಾಗ ಯಾವ ರೀತಿ ಸೂತ್ರಗಳನ್ನ ಮ್ಯಾಚ್ ಮಾಡಬೇಕು, ಏನು ಫಲವನ್ನ ಹೇಳಬೇಕು ಅನ್ನೋದನ್ನ ಇದ್ರಲ್ಲಿ ತಿಳ್ಕೋಬಹುದು. ನೋಡಿ, ಜಗಳ ಇರುತ್ತೆ ನವಾಂಶ ಕುಂಡಲಿಂದ, ನಾನು ಹೇಳ್ತಾ ಇರೋದು ಜಗಳ, ರೈಟ್? ಮನಸ್ತಾಪ, ವರ್ಡ್ ಎಲ್ಲವೂ ಬೇರೆ ಬೇರೆ, ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ತಿಳ್ಕೊತೀನಿ. ಜಗಳ ಬೇರೆ, ಮನಸ್ತಾಪ, ರೈಟ್? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಮನಸ್ತಾಪ ಇರ್ಬೋದು, ಇವೆಲ್ಲವೂ ಬರುವಂತದ್ದಿರುತ್ತೆ. ಕೆಲವೊಂದು ಕಡೆಗಳಲ್ಲಿ ವಿಚ್ಛೇದನೆ, ಇದನ್ನ ನೀವು ನವಾಂಶ ಕುಂಡಲಿನಲ್ಲಿ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ತಿಳ್ಕೋಬಹುದು. ನಿಮ್ಮ ನಿಮ್ಮ ಮಕ್ಕಳ ಜಾತಕದಲ್ಲಿ, ನಿಮ್ಮ ಜಾತಕದಲ್ಲಿ ಇದು ಯೋಗ ಇದೆಯಾ, ಈ ಸಮಸ್ಯೆ ಇದೆಯಾ, ಇದ್ರೆ ಅದು ಪರಿಹಾರ ಆಗತ್ತಾ ಆಗಲ್ವಾ, ಆಗತ್ತಾ ಆಗಲ್ವಾ ಅನ್ನೋದನ್ನ ಕೂಡ ನೀವುಗಳು ತಿಳ್ಕೋಬಹುದು. ದೂರವಾಗೋದು, ದೂರವಾಗುವುದು, ಈ ದೂರವಾಗುವುದು ಅನ್ನೋದ್ರೆ ಇದರಲ್ಲಿ ಎರಡು ಅರ್ಥ ಇದೆ, ನೆನ್ಪಿಟ್ಕೊಳ್ಳಿ. ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲಸದ ನಿಮಿತ್ತ ಗಂಡ ಒಂದ್ ಕಡೆ, ಹೆಂಡತಿ ಒಂದ್ ಕಡೆ ಇರುವಂತ ಪರಿಸ್ಥಿತಿ ಬರಬಹುದು, ಇದು ಒಂದು. ಎರಡನೇದು, ಮದುವೆ ಆಗಿರ್ತದೆ, ದೂರ ಆಗಿರ್ತಾರೆ. ದೂರ ಆಗಿರ್ತಾರೆ ಅಂದ್ರೆ ಹೆಂಡತಿ ಹೋಗಿ ತವ್ರ ಮನೆ ಕೂತಿದ್ದಾರೆ, ಓಕೆ, ವಾಪಸ್ ಬರ್ತಾ ಇಲ್ಲ, ದೂರ ಆದ್ರು. ಬಟ್ ಡೈವರ್ಸ್ ಆಯ್ತಾ? ಇಲ್ಲ. ಎಲ್ಲಿಗೆ ನಿಂತೋ? ಏನಿಲ್ಲ, ಹಂಗೆ ನಡೀತಾ ಇದೆ. ಅವ್ರ ಇಷ್ಟಕ್ಕೆ ಅವ್ರ ಅಲ್ಲಿದ್ದಾರೆ, ನನ್ನ ಇಷ್ಟಕ್ಕೆ ನಾನು ಇಲ್ಲಿದ್ದೀನಿ. ಅಥವಾ ಗಂಡ ಹೋದ ಮನೆಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ, ಗಂಡ ಮತ್ತೆ ಬರ್ತಾ ಇಲ್ಲ, ಗಂಡ ನನ್ನ ಕರ್ಕೊಂಡ್ ಬರೋದಕ್ಕೆ ಬರ್ತಾ ಇಲ್ಲ. ಸೊ ದೂರ ಆಗುವಂತದ್ದು ಏನಾದ್ರು ಇತ್ತಂದ್ರೆ ಇದು. ಇದರ ಜೊತೆಗೆ ಬಂದ್ಬಿಟ್ಟು ನೀವು ಕೆಲವೊಂದ್ ಕಡೆ ಬಂದ್ಬಿಟ್ಟು ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಕೆಲವೊಂದು ಜಾತಕಗಳನ್ನ ನಾವು ಹೋಲಿಸ್ತೀವಿ, ಅದರ ಕಾಂಬಿನೇಷನ್ ನಾನು ಕ್ಲಾಸಲ್ಲಿ ಕಲಿಸ್ತೀನಿ.
ನಿಮ್ಮ ನಿಮ್ಮ ಜಾತಿಯನ್ನ ಒಡೆದ್ರೆ ಮಾತ್ರ ವಿವಾಹ ಆಗುತ್ತೆ ಅನ್ನುವಂಥ ಕಾಂಬಿನೇಷನ್ಸ್ ಕೂಡ ಇದೆ. ಇದೆ ತುಂಬಾ ಜನ ಇವಾಗ ಮದುವೆ ನೋಡ್ತಾ ಇರುವಾಗ ಏನ್ ಮಾಡ್ತೀವಿ, ನಮ್ದೇ ಆದಂತ ಒಂದು ಕ್ಯಾಸ್ಟ್ ಅಲ್ಲಿ, ನಮ್ದೇ ಆದಂತ ಒಂದು ಸಮುದಾಯದಲ್ಲಿ ನಾವು ವಿವಾಹವನ್ನ ನೋಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಬಟ್ ಏನಾಗುತ್ತೆ ಅಂದ್ರೆ, ಜಾತಕದಲ್ಲಿ ಆಲ್ರೆಡಿ ಮೆನ್ಷನ್ ಇರುತ್ತೆ ಅಂತರ್ಜಾತಿ ವಿವಾಹ. ಇದ್ರ ಹೆಸರು ಏನು ಅಂದ್ರೆ ಅಂತರ್ಜಾತಿ ವಿವಾಹ, ಬೇರೆಯ ಒಂದು ಕ್ಯಾಸ್ಟ್ ಇರುವಂತದ್ದು, ಬೇರೆ ಜಾತಿಯ ಹುಡುಗ ಅಥವಾ ಹುಡುಗಿಯನ್ನ ವರ್ಸ್ಕೊಳ್ಳುತ್ತದ್ದು. ನೀವು ಇದನ್ನ ಪ್ರೇಮ ವಿವಾಹ ಅಂತಾರೋ ತಗೊಳ್ಳಿ, ಅಥವಾ ಮನೆಯವರೇ ನೋಡಿ ಮಾಡುವಂತದ್ದು, ನಮ್ದೇ ಕ್ಯಾಸ್ಟ್ ಅಲ್ಲಿ ಸೆಕೆಂಡ್ ಇದರಲ್ಲಿ ಇರುವಂತವ್ರನ್ನ ನೋಡಿ ನಾವು ಮಾಡ್ಕೋತಾ ಇದೀವಿ ಅನ್ನುವಂಥದ್ದು ಇರುತ್ತೆ. ಬೇರೆ ಕ್ಯಾಸ್ಟ್ ಇಂದ ಹೆಣ್ಮಗಳನ್ನ ಕರ್ಕೊಂಬಂದು ನಮ್ಮ ಕ್ಯಾಸ್ಟಿಗೆ ಸೇರಿಸ್ಕೊಳ್ಳುವಂಥದ್ದು, ಗಂಡ ಮಗನ ತಗೊಂಬಂದು ನಮ್ಮ ಕ್ಯಾಸ್ಟಿಗೆ ಸೇರಿಸ್ಕೊಳ್ಳುವಂಥದ್ದು, ಈ ರೀತಿಯಾದಂತ ವಿಚಾರಗಳು ಇರ್ತವೆ. ಇವೆಲ್ಲವನ್ನ ಜಾತಕದಲ್ಲಿ ನೋಡಿ ತಿಳ್ಕೋಬಹುದು. ಜಾತಕ ಮೊದಲೇ ಹೇಳ್ಬಿಡುತ್ತೆ ಇವ್ರಿಗೆ ಇದೇ ಬರುತ್ತೆ, ಹೀಗೆ ಇರುತ್ತೆ ಅನ್ನೋದನ್ನ ಹೇಳುತ್ತೆ. ಸೊ ನಾವುಗಳು ಏನ್ ಮಾಡ್ತೀವಿ, ಅದನ್ನೆಲ್ಲ ಬಿಟ್ಟು ಬರೀ ಆ ಸಪ್ತಮ ಭಾವ ಒಂದು ಹಿಡ್ಕೊಂಡು ಕೂತಿರ್ತೀವಿ, ಏಳನೇ ಮನೆಯಲ್ಲಿ ಯಾವ ಗ್ರಹ ಇದೆ, ಏನಿಲ್ಲ ಏನಿಲ್ಲ ಅದನ್ನು ನೋಡ್ತೀವಿ, ಅದಕ್ಕೆ ತಕ್ಕಂತ ವಿಚಾರವನ್ನ ಜನಗಳ ಮುಂದೆ ಇಡ್ತೀವಿ ಹೊರತು ಈ ತರದ ಸಮಸ್ಯೆಗಳು ಇದೆಯಾ ಇಲ್ವಾ ಅನ್ನೋದನ್ನ. ಮತ್ತೆ ಇನ್ ಕೇಸ್ ಈ ಸಮಸ್ಯೆ ಇತ್ತು ಅಂದ್ರೆ ಮುಗೀತು ಕತೆ. ಇಲ್ಲ ಇಲ್ಲ, ಈ ಸಮಸ್ಯೆ ಇತ್ತು ಅಂದ್ರೆ ಇದರಿಂದ ಹೊರಗಡೆ ಬರೋದು ಹೇಗೆ, ಇದರಿಂದ ಹೊರಗಡೆ ಹೇಗ್ ಬರೋದು, ಇದನ್ನ ಯಾವತ್ತೂ ನೀವು ಕಲಿಸ್ತಿರೋ ಜನಗಳಿಗೆ ಅಥವಾ ತಿಳಿಸ್ತಿರೋ ಅವತ್ತೇ ನೀವು ಜ್ಯೋತಿಷಿ ಆಗೋದಕ್ಕೆ ಸಾಧ್ಯ. ಸಮಸ್ಯೆ ಇದೆ ಅಂತ ಹೇಳೋದು ದೊಡ್ಡ ವಿಷಯನೇ ಅಲ್ಲ. ಯಾವ ಜಾತಕ ತೆಗೆದ್ರು ಹೇಳ್ಬೋದು ದೋಷ ಇದೆ, ಯಾವ ಜಾತಕ ತೆಗೆದ್ರು ಕಣ್ಣು ಮುಚ್ಕೊಂಡು ಹೇಳ್ಬಿಡಿ ದೋಷ ಇದೆ, ಯಾವ್ದಾದ್ರು ಒಂದು ದೋಷ ಇರುತ್ತೆ, ನನ್ ಜಾತಕ ಇದ್ರು ಅಷ್ಟೇ ಇರುತ್ತೆ, ಅದು ದೊಡ್ಡ ವಿಷಯನೇ ಅಲ್ಲ. ಆದ್ರೆ ಏನೇ ಸಮಸ್ಯೆ ಇದ್ರು, ಸಮಸ್ಯೆಯಿಂದ ಹೊರಬರುವಂತ ವಿಧಾನ ಅಥವಾ ಆ ಸಮಸ್ಯೆಗೆ ಪರಿಹಾರ ಅಥವಾ ಒಂದು ಮಾರ್ಗದರ್ಶನ ಇದನ್ನ ಕೊಡೋರು ಮಾತ್ರನೇ ಜ್ಯೋತಿಷಿಗಳಾಗಿರ್ತಾರೆ. ಬರೀ ನಾವು ಸಮಸ್ಯೆ 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 ಹೇಳ್ಕೊಂಡು ಹೋದ್ರೆ ಯಾವುದೇ ರೀತಿಯಾದಂತ ಪ್ರಯೋಜನಗಳು ಇಲ್ಲ. ಓಕೆ, ಸೊ ಇದ್ರ ಜೊತೆಗೆ ಇನ್ನೊಂದು ವಿಷಯ ಬರುತ್ತೆ, ಅದೇನು ಅಂತ ಹೇಳಿದ್ರೆ, ಒಂದಕ್ಕಿಂತ ಹೆಚ್ಚು ವಿವಾಹಗಳು, ಒಂದಕ್ಕಿಂತ ಹೆಚ್ಚು. ಸೊ ಎರಡು ವಿವಾಹ ಇರ್ಬೋದು, ಮೂರ್ ಇರ್ಬೋದು, ನಾಲ್ಕ್ ಇರ್ಬೋದು, ಐದ್ ಇರ್ಬೋದು, ಆರ್ ಇರ್ಬೋದು, ಒಂದಕ್ಕಿಂತ ಹೆಚ್ಚು ವಿವಾಹ ಆಗೋದು. ಇದು ಯಾಕೆ ಹೇಳ್ತೀನಿ ಅಂದ್ರೆ, ಕೆಲವೊಂದ್ಸಲ ಏನಾಗುತ್ತೆ, ದಂಪತಿಗಳಿಬ್ಬರು ದೂರ ಆಗ್ತಾರೆ, ಓಕೆ, ಡೈವರ್ಸ್ ಮೂಲಕವಾಗಿ ದೂರ ಆಗ್ತಾರೆ, ರೈಟ್. ಅದಾದ ಮೇಲೆ ಹೆಣ್ಣು ಮನೆಯಲ್ಲೇ ಕೂತಿರ್ತಾಳೆ, ಎರಡನೇ ಮದುವೆ ಆಕೆಗೆ ಆಗಿರಲ್ಲ, ಗಂಡಿಗೆ ಎರಡನೇ ಮದುವೆ ಆಗಿ ಅವನು ಆರಾಮಾಗಿರ್ತಾನೆ. ನೀವು ನೋಡಿ ಬೇಕಾರೆ ಕೆಲವೊಂದು ಕೇಸ್ಗಳಲ್ಲಿ, ಅಥವಾ ಈ ಕಡೆ ಹೆಣ್ಣು ಬಂದ್ಬಿಟ್ಟು ಎರಡನೇ ಮದುವೆ ಆಗಿ ಆಲ್ರೆಡಿ ಎರಡನೇ ಮದುವೆ ಆಗ್ಬಿಟ್ಟಿರ್ತಾರೆ, ಡೈವರ್ಸ್ ಅಪ್ಲೈ ಆಗಿರ್ತದೆ, ಇವಳು ಎರಡನೇ ಮದುವೆನೂ ಆಗ್ಬಿಟ್ಟಿರ್ತಾರೆ. ನನ್ನ ಹತ್ರ ಈ ತರ ಕೇಸ್ಗಳು ಬಂದಿದೆ, ಸೊ ನಾನು ಈ ತರ ಇರಬಹುದು ಅಂತ ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ. ನಿಮ್ಮ ಹತ್ರನೂ ಈ ತರ ಕೇಸ್ಗಳು ಏನಾದ್ರು ಬಂದಿದ್ರೆ ನಿಮ್ಗೆ ಅದು ಅರ್ಥ ಆಗುತ್ತೆ. ಸೊ ಮೊದಲೇ ಅಲ್ಲಿ ಎರಡು ಮದುವೆ ಮೂರು ಮದುವೆ ಆಗುವಂತ ಯೋಗಗಳು ಇದ್ದಾಗ ಏನ್ ಮಾಡ್ಬೇಕು, ಇದ್ದಾಗ ಏನ್ ಮಾಡ್ಬೇಕು? ಸೊ ಇದಕ್ಕೆ ನಾವು ಪರಿಹಾರ ರೂಪವಾಗಿ ಏನ್ ಮಾಡ್ತೀವಿ, ಬಹಳಷ್ಟು ಜನ ಬಂದ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತ ಕಲ್ಯಾಣೋತ್ಸವಗಳು, ಕುಂಭ ವಿವಾಹ, ಅರ್ಕ ವಿವಾಹ ಇತ್ಯಾದಿಗಳನ್ನ ಮಾಡ್ತಾರೆ. ಬಟ್ ಅದ್ ಎಷ್ಟು ಮಟ್ಟಿಗೆ ಸರಿ ಇದೆ ಇಲ್ಲ ಅನ್ನೋದ್ರ ಬಗ್ಗೆನು ಇವತ್ತು ನಾವು ಮಾತಾಡೋಣ. ಸೊ ಇಲ್ಲಿ ಈ ವಿಚಾರವನ್ನ ನಾವು ಮಾಡ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬರೋದು ಏನು ಅಂತ ಹೇಳಿದ್ರೆ, ನಮ್ಮ ಕ್ಲಾಸ್ ಅಲ್ಲಿ ವಿವಾಹ ಮಾಡಬಾರದು. ಇದೇನು ವಿವಾಹ ಮಾಡಬಾರದು ಅಂತ ಹೇಳಿದ್ರೆ, ಕೆಲವೊಂದು ನಕ್ಷತ್ರಗಳಿದೆ. ನಾವು ಈ ಸಲ ಬಂದ್ಬಿಟ್ಟು ಇದರಲ್ಲಿ ನಾವು ನಕ್ಷತ್ರ ಸಿದ್ಧಾಂತವನ್ನ ಕೂಡ ಸೇರಿಸ್ತಾ ಇದ್ದೀವಿ. ಆಕ್ಚುಲಿ ನಕ್ಷತ್ರ ಸಿದ್ಧಾಂತ ಇಲ್ಲ, ಬಟ್ ನಾವು ನಾರ್ಮಲ್ ಸೂತ್ರಗಳ, ಜ್ಯೋತಿಷ್ಯದ ಸೂತ್ರಗಳ ಜೊತೆಗೆ ನಕ್ಷತ್ರ ಸಿದ್ಧಾಂತ ಅನ್ನುವಂಥ ಒಂದು ಕಾನ್ಸೆಪ್ಟ್ ನ ಕೂಡ ಈ ಒಂದು ಕ್ಲಾಸ್ ಅಲ್ಲಿ ಸೇರುತ್ತೆ. ನಕ್ಷತ್ರದ ಸಿದ್ಧಾಂತದ ಅನುಸಾರ ಕೆಲವೊಂದು ನಕ್ಷತ್ರಕ್ಕೆ ಕೆಲವೊಂದು ನಕ್ಷತ್ರಗಳನ್ನ ಮದುವೆ ಮಾಡೋ ಹಾಗಿಲ್ಲ. ನಿಮಗೆ 32 ಬರಲಿ, 36ಗೆ 32 ಬರಲಿ, 36ಗೆ 36ಏ ಬರಲಿ, ಮದುವೆ ಮಾಡೋ ಹಾಗೆ ಇಲ್ಲ. ಸೊ ಆ ರೀತಿಯಾದಂತ ನಕ್ಷತ್ರಗಳು ಯಾವುದು ಮತ್ತೆ ಯಾಕೆ? ಈ ನಕ್ಷತ್ರಕ್ಕೆ ಈ ನಕ್ಷತ್ರ ಬೇಡ ಅಂದ್ರೂ ಮುಗೀತು, ಹಂಗಲ್ಲ, ಈ ನಕ್ಷತ್ರಕ್ಕೆ ಈ ನಕ್ಷತ್ರ ಬೇಡ ಅನ್ನೋದಕ್ಕೆ ಕಾರಣ ಏನು? ಈ ಕಾರಣವನ್ನ ನಕ್ಷತ್ರ ಸಿದ್ಧಾಂತದ ವಿಚಾರದಲ್ಲಿ ನಾವು ನಿಮ್ಮ ಮುಂದೆ ತರಗತಿಯಲ್ಲಿ ಇಡೋರಿದೀವಿ. ಸೊ ಇಂತಹ ನಕ್ಷತ್ರ ಬಂತು ಅಂದ್ರೆ ಇಂತಹ ನಕ್ಷತ್ರ ಬೇಡ, ರೈಟ್. ಇದಾದ ಮೇಲೆ ಬರುವಂತದ್ದು ಸಪ್ತಮ ಭಾವದಲ್ಲಿ ಇರುವಂತ ಗ್ರಹಗಳಿಗೆ ಶಾಂತಿ. ಇದೇ ವಿಷಯ ನಾನು ಹೇಳಿದೆ, ಪುರೋಹಿತರಿಗೆ ಯೂಸ್ ಆಗುತ್ತೆ ನೋಡಿ ಅಂತ. ಸಪ್ತಮ ಭಾವ, ಇದು ನಾವು ನಾರ್ಮಲ್ ಆಗಿ ನಾವು ವಿವಾಹ ಕಾನ್ಸೆಪ್ಟ್ಗೆ ಇದನ್ನ ನೋಡ್ತೀವಿ. ಇಲ್ಲಿ ಏನಾಗುತ್ತೆ, ಸಪ್ತಮ ಭಾವದಲ್ಲಿ ಯಾವ ಗ್ರಹ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್. ನಮಗ್ ಗೊತ್ತಿರೋದು ಏನು ಅಂದ್ರೆ ಅರ್ಕ ವಿವಾಹ, ನೀವ್ ಹೆಸರು ಕೇಳಿರ್ತೀರ, ಕದಳಿ ವಿವಾಹ, ಕುಂಭ ವಿವಾಹ, ಕರೆಕ್ಟಾ, ರೈಟ್. ಸೊ ಇದಿಷ್ಟೇ ಇರುವಂತದ್ದ, ಇದನ್ನ ಬಿಟ್ಟು ಬೇರೆ ಏನು ಶಾಂತಿಗಳು ಏನು ಮಾಡೋ ಹಾಗೆ ಇಲ್ವಾ ಅಂತ ಹೇಳಿದ್ರೆ ಬಹಳಷ್ಟು ಶಾಂತಿಗಳು ಇದೆ. ಸಪೋಸ್ ತಿಳ್ಕೊಳ್ಳಿ, ಸಪ್ತಮದಲ್ಲಿ ಸೂರ್ಯ ಇದ್ದಾನೆ. ನಾನು ನಿಮ್ಗೊಂದು ಮಾತಿಗೆ ಹೇಳ್ತಾ ಇದ್ದೀನಿ, ಓಕೆ, ಯಾವುದೇ ಯಾವುದೇ ಲಗ್ನ ಇದೆ, ಸಪ್ತಮದಲ್ಲಿ ಸೂರ್ಯ ಇದ್ದಾನೆ, ನೀವು ಅರ್ಕ ವಿವಾಹ ಪ್ರಿಡಿಕ್ಟ್ ಮಾಡ್ತೀರಾ, ಓಕೆ, ರೈಟ್. ಅರ್ಕ ವಿವಾಹ ಹೇಳಿದೆ, ಸೂರ್ಯನ ಜೊತೆ ರಾಹು ಇದ್ದಾನೆ. ಇವಾಗ ಅರ್ಕ ವಿವಾಹ ವರ್ಕ್ ಮಾಡುತ್ತಾ? ಸೂರ್ಯನ ಜೊತೆ ಚಂದ್ರನು ಇದ್ದಾನೆ, ಅಮಾವಾಸ್ಯೆ ದಿವಸ ಹುಟ್ಟೋರೆ, ಏನಂತೀರ ಇವಾಗ ಸಪ್ತಮದಲ್ಲಿದ್ರೆ? ಅರ್ಕ ವಿವಾಹವನ್ನ ನೀವು ಪ್ರಿಡಿಕ್ಟ್ ಮಾಡ್ತೀರಾ, ಸಪ್ತಮದಲ್ಲಿ ಮದುವೆ ಆಗಿಲ್ಲ ಅಂತ ಬರ್ತಾರೆ, ಅರ್ಕ ವಿವಾಹವನ್ನ ನೀವು ಮಾಡಿ ಅಂತ ಹೇಳ್ಬಿಟ್ಟು ಪರಿಹಾರವನ್ನ ಕೊಡ್ತೀರಾ, ಕೆಲಸ ಮಾಡುತ್ತಾ ಅಂದ್ರೆ ಖಂಡಿತ ಕೆಲಸ ಮಾಡಲ್ಲ. ಈ ತರ ಗ್ರಹ ಸಂಯೋಗಗಳಿದ್ದಾಗ ಯಾವ ರೀತಿಯಾದಂತ ಪೂಜೆ ಅಥವಾ ಪರಿಹಾರ ಅಥವಾ ಹೋಮ, ಹವನ, ಏನೇ ವ್ರತ ಏನೇ ಇರಲಿ,
ಏನು ಮಾಡಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ, ಅಥವಾ ಹೇಗ್ ಮಾಡ್ಬೇಕು ಅಂತ ಹೇಳಲ್ಲ, ಮೊದಲೇ ಹೇಳ್ತಾ ಇದ್ದೀನಿ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡಲ್ಲ, ಏನು ಮಾಡ್ಬೇಕು ಇದಕ್ಕೆ ಈ ಪರಿಹಾರ ಮಾಡಿ, ಇದಕ್ಕೆ ಈ ಪರಿಹಾರ ಮಾಡಿ, ಇಷ್ಟು ಗ್ರಹಗಳು ಇಲ್ಲಿತ್ತು ಅಂದ್ರೆ ಏಳನೇ ಮನೆಯಲ್ಲಿ ಇಂಥ ಪರಿಹಾರವನ್ನ ಮಾಡಿ ಅನ್ನುವಂತ ಪರಿಹಾರ ಕ್ರಮವನ್ನ ವೈದಿಕ ಪರಿಹಾರ ಅಂತ ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಇನ್ನೊಂದ್ ಪರಿಹಾರ ಇದೆ, ಅದು ನಾನು ಕಲಿಸ್ತಾ ಇದ್ದೀನಿ. ಇದು ವೈದಿಕ ಪರಿಹಾರ, ಓಕೆ, ಇದು ವೈದಿಕ ಪರಿಹಾರ. ಸೊ ವೈದಿಕರಿಗೆ ಇದು ನನ್ನ ಪ್ರಕಾರ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ನಾವು ಬರೀ ಆ ಮೂರು ವಿಚಾರವನ್ನ ಬಿಟ್ಟು ಬಹಳಷ್ಟು ಇರುವಂತದ್ದು ತುಂಬಾ ಇದೆ. ಆ ಪರಿಹಾರವನ್ನ ನಾವು ಅವರಿಗೆ ಹೇಳ್ತೀವಿ, ಇಂಥ ಪರಿಹಾರವನ್ನೇ ನೀವು ಮಾಡಿದಾಗ ಈ ಗ್ರಹಗಳು ಇದ್ದಾಗ ಅವರಿಗೆ ಖಂಡಿತವಾಗ್ಲೂ ಫಲ ಕೊಡ್ತದೆ ಅಂತ. ಎರಡನೇ ನಾವು ನೋಡಕ್ ಹೋದಾಗ ಈ ಸಪ್ತಮ ಭಾವವನ್ನ ಬಿಟ್ಟು ಇನ್ನೊಂದು ಭಾವ ಇದೆ, ಅದು ಅಷ್ಟಮ ಭಾವ, ಮಾಂಗಲ್ಯ ಸ್ಥಾನ ಅಂತೀವಿ. ಯಾರಿಗೆ? ಹೆಣ್ಮಗಳಿಗೆ, ರೈಟ್. ಸೊ ಇನ್ ಕೇಸ್ ಅಷ್ಟಮ ಭಾವದಲ್ಲಿ ಯಾವ್ದಾದ್ರು ಗ್ರಹಗಳಿತ್ತು ಅಂದ್ರೆ ಹೆಣ್ಮಗಳ ಜೀವನದಲ್ಲಿ ಮಾಂಗಲ್ಯಕ್ಕೆ ಧಕ್ಕೆ, ಮಾಂಗಲ್ಯ ದೋಷ ಇತ್ಯಾದಿಗಳನ್ನ ನಾವು ಹೇಳೋದಿರುತ್ತೆ, ರೈಟ್. ಬಟ್ ಈ ಅಷ್ಟಮ ಭಾವದಲ್ಲಿ ಯಾವ ಗ್ರಹ ಇದೆಯೋ ಅದಕ್ಕೇನು ಪರಿಹಾರ ಮಾಡ್ಬೇಕು ಅನ್ನೋದನ್ನ ಕೂಡ ನಾವು ತರಗತಿನಲ್ಲಿ ಕಲಿಸ್ಕೊಡ್ತೀವಿ. ಅಷ್ಟಮ ಭಾವದಲ್ಲಿ ಯಾವುದೇ ಗ್ರಹ ಇರಲಿ, ಸೂರ್ಯ ಇರಲಿ, ಚಂದ್ರ ಇರಲಿ, ಕುಜ ಇರಲಿ, ಬುಧ ಇರಲಿ, ಯಾರೇ ಇರಲಿ, ಆ ಅಷ್ಟಮ ಭಾವದಲ್ಲಿ ಯಾವ ಗ್ರಹ ಇದೆ ಅದಕ್ಕೆ ನಾವು ಸರಳವಾಗಿರುವಂತ ಪರಿಹಾರ ಆಗಿರ್ಬೋದು ಅಥವಾ ವೈದಿಕ ರೂಪದಲ್ಲಿ ಇರುವಂತ ಪೂಜಾ ಪರಿಹಾರಗಳು ಏನೇ ಇರ್ಬೋದು ಅದನ್ನ ಯಾವುದನ್ನ ನಾವು ಮಾಡಬೇಕು ಅನ್ನೋದನ್ನ ನಾವುಗಳು ಕಲಿಸ್ತೀವಿ, ರೈಟ್. ರೈಟ್, ಇದಾದ ಮೇಲೆ ಬರುವಂತದ್ದೇ ನಂಬರ್ಸ್. ಸೊ ಇದರಲ್ಲಿ ಇದು ಇದು ಕೂಡ ಮೆನ್ಷನ್ ಇದೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ನಮ್ಮ ಜ್ಯೋತಿಷ್ಯದ ಸೂತ್ರಗಳು ಇರ್ತವೆ ನಮ್ಮ ತರಗತಿನಲ್ಲಿ, ಜ್ಯೋತಿಷ್ಯದ ಸೂತ್ರಗಳು, ಓಕೆ, ಜ್ಯೋತಿಷ್ಯದ ಸೂತ್ರಗಳು ಇರ್ತವೆ. ಇದಾದ ಮೇಲೆ ಇದೇ ತರಗತಿನಲ್ಲಿ ನಕ್ಷತ್ರ ಸಿದ್ಧಾಂತ ಇರುತ್ತೆ. ಸೊ ಇದಾದ ಮೇಲೆ ಇದೇ ಒಂದು ತರಗತಿಯಲ್ಲಿ ಎಲ್ಲದಕ್ಕೂ ದೊಡ್ಡದು ಕಾಳಿ ಸಿದ್ಧಾಂತ ಇರುತ್ತೆ. ಸೊ ಕಾಳಿ ಸಿದ್ಧಾಂತ ಕಲಿಬೇಕು ಅನ್ನೋರು ಬಹಳಷ್ಟು ಜನ ಇದ್ದಾರೆ. ಕಾಳಿ ಸಿದ್ಧಾಂತ ಅಂದ್ರೆ ಏನು ಅನ್ನುವಂಥವ್ರು ಬಹಳಷ್ಟು ಜನ ಇದ್ದಾರೆ. ಸೊ ಕಾಳಿ ಸಿದ್ಧಾಂತ ಏನು ಅನ್ನೋದನ್ನ ನಾನು ಫಸ್ಟ್ ಕ್ಲಾರಿಫಿಕೇಶನ್ ಮಾಡ್ತೀನಿ. ಕೆಲವೊಂದು ಜಾತಕಗಳು ಇತ್ಯಾದಿಗಳನ್ನ ನೋಡಿದಾಗ ನಾವು ಬಹಳಷ್ಟು ಸೂತ್ರಗಳನ್ನ ಕಲ್ತಿರ್ತೀವಿ. ಯಾರ ಹತ್ರ ಕಲ್ತ್ವಿ, ಏನಕ್ಕೆ ಕಲ್ತ್ವಿ, ಹೇಗ್ ಕಲ್ತ್ವಿ, ಯಾವ ಸಿದ್ಧಾಂತ ಏನು ಬೇಡ, ಎಲ್ಲ ಕೊಟ್ಟಿರೋರೆಲ್ಲ ಮಹಾನುಭಾವರು, ದೊಡ್ಡ ದೊಡ್ಡವರು ಇರ್ತಾರೆ. ಸೊ ಕೊಟ್ಟಿರುವಂತದ್ದು ಅಥವಾ ಯಾವುದೇ ಸೂತ್ರಗಳು ಸುಳ್ಳು ಇರ್ತಾವ ಅಂದ್ರೆ ಖಂಡಿತ ಇಲ್ಲ, ಎಲ್ಲ ಸತ್ಯ, ಯಾವುದು ಸುಳ್ಳಲ್ಲ, ಓಕೆ. ಸೊ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕೆಲವೊಂದ್ಸಲ ಜಾತಕಕ್ಕೆ ಅದನ್ನ ಹೊಂದಿಸಿ ನೋಡುವಾಗ ನಮಗೊಂದು ಕನ್ಫ್ಯೂಷನ್ ಕಾಣುತ್ತೆ. ಏನ್ ಹೇಳೋದು, ಒಂದ್ ಕಡೆ ಎಸ್ ಅನ್ನತ್ತೆ, ಒಂದ್ ಕಡೆ ನೋ ಅನ್ನತ್ತೆ ಅಲ್ವಾ. ಕೆಲವೊಂದ್ಸಲ ಯಾವುದೇ ಸೂತ್ರ ಇರಲಿ, ವಿವಾಹದಂತಲ್ಲ, ಯಾವುದೇ ಸೂತ್ರ ಇರಲಿ, ಕೆಲವೊಂದ್ಸಲ ನಾವು ಹೊಂದಿಸುವಾಗ ನಮ್ಮ ಹತ್ರ ಬಹಳಷ್ಟು ಸೂತ್ರಗಳಿವೆ, ಹೊಂದಿಸುವಾಗ ನಮ್ಗೆ ಒಂದು ಗೊಂದಲ ಕಾಡುತ್ತೆ. ಆ ಗೊಂದಲವನ್ನ ನಿವಾರಣೆ ಮಾಡುವಂಥದ್ದು ಕಾಳಿಸಿದ, ರೈಟ್. ಸೊ ಆ ಗೊಂದಲವನ್ನ ನಿವಾರಣೆ ಮಾಡುವಂಥದ್ದು ಯಾರು ಅಂತ ಹೇಳಿದ್ರೆ ಅದು ಕಾಳಿಸಿದ್ದ ಅಂತ. ಸೊ ಈ ಕಾಳಿ ಸಿದ್ಧಾಂತದ ರೂಪದಲ್ಲಿ, ಈ ಕಾಳಿ ಸಿದ್ಧಾಂತವನ್ನ ಉಪಯೋಗಿಸಿಕೊಂಡು ನಾವು ದ್ವಿಕಳತ್ರ ಯೋಗವನ್ನ ಚೆಕ್ ಮಾಡ್ತಾ ಇದೀವಿ. ಈ ಸಲ ನಾವು ಕ್ಲಾಸ್ ಅಲ್ಲಿ ದ್ವಿಕಳತ್ರ ಯೋಗ, ಇದು ಬಂತು ಅಂದ್ರೆ ಫಿಕ್ಸು, ದ್ವಿಕಳತ್ರ ಬರುತ್ತೆ ಅಂದ್ರೆ ಬರುತ್ತೆ ಅಷ್ಟೇ, ಬಂತು ಅಂದ್ರೆ ಎಸ್ ಅಷ್ಟೇ. ಇದರಲ್ಲಿ ಇನ್ನೊಂದೇನಾದ್ರು ಇದೆಯಾ ಅಂತ ಹೇಳಿದ್ರೆ ಇಲ್ಲ, ಇದು ಬಂತು ಅಂದ್ರೆ ಹಾಗೆ ಆಗುತ್ತೆ, ಬಂದೇ ಬರ್ತಾರೆ, ಇನ್ನೊಂದು ಯಾವ್ದಾದ್ರು ಒಂದು ನಿಮ್ಮ ಜೀವನದಲ್ಲಿ ಬರ್ತಾರೆ, ಓಕೆನಾ. ದ್ವಿಕಳತ್ರ ಅನ್ನೋದು ಫಿಕ್ಸ್ ಇರುತ್ತೆ. ಇದರ ಜೊತೆಗೆ ಕೆಲವೊಂದು ದಂಪತಿಗಳಲ್ಲಿ ಬಂದ್ಬಿಟ್ಟು ಇವಾಗ ಆಲ್ರೆಡಿ ವಿವಾಹ ಆಗೋಗ್ಬಿಟ್ಟಿದೆ, ನೀವು ಹೇಳದಂಗೆ ನಮ್ಮ ಜಾತಕದಲ್ಲಿ ಗ್ರಹಗತಿಗಳು ಇದೆ, ನಿಜವಾಗ್ಲೂ ನಮ್ಮ ಇಬ್ಬರ ಮಧ್ಯದಲ್ಲಿ ಸಮಸ್ಯೆಗಳು ನಡೀತಾ ಇದೆ ಅನ್ನುವಂತ ವ್ಯಕ್ತಿಗಳು ಬಂದೇ ಬರ್ತಾರೆ, ರೈಟ್. ಇವಾಗ ವಿವಾಹ ಆಗದವ್ರಿಗೆ ಏನ್ ಕತೆ ಅಂತ ಹೇಳಿದ್ರೆ, ಆವಾಗ ಇದೇ ಕಾಳಿ ಸಿದ್ಧಾಂತವನ್ನ ಇಟ್ಟುಕೊಂಡು ದಂಪತಿ ಕುಂಡಲಿಯನ್ನ ಬರಿತೀವಿ ನಾವು. ನೀವು ಒಬ್ಬೊಬ್ಬರದು ಕುಂಡಲಿ ಕೇಳಿರ್ತೀರಾ ನೀವು, ಇದ್ಯಾವುದು ದಂಪತಿ ಕುಂಡಲಿ ಅಂತ? ಸಂಸಾರ ಕುಂಡಲಿ ಅಂತಾನು ಇದೆ, ದಂಪತಿ ಕುಂಡಲಿ ಅಂತಾನು ಇದೆ, ರೈಟ್. ದಂಪತಿ ಕುಂಡಲಿಯನ್ನ ರಚಿಸಿ ಅದನ್ನ ರಚಿಸೋದು ಹೇಗೆ ಅನ್ನೋದನ್ನ ಕೂಡ ತರಗತಿಯಲ್ಲಿ ಕಲಿಸ್ತೀವಿ. ದಂಪತಿ ಕುಂಡಲಿಯನ್ನ ರಚಿಸಿ ಅವರಿಗೆ ಒಂದು ತುಂಬಾ ಸರಳವಾಗಿರುವಂತ ಒಂದು ಪರಿಹಾರವನ್ನ ಕೊಡ್ತೀವಿ, ಗಂಡ ಹೆಣ್ಣು. ಸೊ ಈ ಪರಿಹಾರವನ್ನ ಅವ್ರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅವರ ಜೀವನದಲ್ಲಿ ಇರುವಂತ ಆ ಸಮಸ್ಯೆಗಳು, ಗಂಡ ಹೆಂಡತಿ ಮಧ್ಯೆ ಇರುವಂತ ಸಮಸ್ಯೆ ನೆನ್ಪಿಟ್ಕೊಳ್ಳಿ. ಇವಾಗ ಯಾವ್ದೋ ಬೇರೆ ಸಮಸ್ಯೆಗೆಲ್ಲ ಪರಿಹಾರ ಕೊಡ್ತೀರಾ ಅಂದ್ರೆ ಇಲ್ಲ ಇಲ್ಲ, ಗಂಡ ಹೆಂಡತಿ ಮಧ್ಯೆ ಇರುವಂತ ವೈವಾಹಿಕ ಜೀವನದಲ್ಲಿ ಇರುವಂತ ಸಮಸ್ಯೆಗಳಿಗೆ ಸರಳವಾಗಿ ಸುಲಭವಾಗಿ ಪರಿಹಾರವನ್ನ ನಾವು ಕಾಳಿ ಸಿದ್ಧಾಂತದ ರೂಪದಲ್ಲಿ ಕೊಡ್ತೀವಿ, ಓಕೆನಾ. ಅದನ್ನ ಹೇಗ್ ಕಂಡುಹಿಡಿಯೋದು, ಹೇಗ್ ಮಾಡೋದು, ಆ ಗಣಿತ ಕ್ರಮ ಇದೆಯಾ, ಅದನ್ನ ಹೇಗ್ ತಿಳ್ಕೊಳ್ಳೋದು ಅನ್ನೋದೆಲ್ಲವನ್ನ ನಾವು ತರಗತಿನಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀವಿ, ರೈಟ್. ರೈಟ್, ಇದಾದ್ರ ಮೇಲೆ ಬಂದ್ಬಿಟ್ಟು ನೋಡಿ, ನಮಗೆ ಮದುವೆ ಅನ್ನುವಂಥದ್ದು ಒಂದು ಬಂದಾಗ ಆಪ್ಷನ್ಸ್ ಇರುತ್ತೆ ಅಂದ್ರೆ ನೀವು ನಂಬ್ತೀರಾ? ನಂಬಲ್ಲ, ತುಂಬಾ ಜನ ನಂಬಲ್ಲ. ಮದುವೆ ಅಂತ ಬಂದಾಗ ನಮ್ಗೆ ಆಪ್ಷನ್ಸ್ ಇರುತ್ತೆ, ಹೌದು ಇರುತ್ತೆ, ಓಕೆ. ಬಟ್ ಒಂದ್ ನಾಲ್ಕು ಆಪ್ಷನ್ಸ್ ಇರುತ್ತೆ.
ಹೇಗೆ ಏನು ಎತ್ತ ಎಲ್ಲ ನಾನು ತರಗತಿನಲ್ಲಿ ಹೇಳ್ತೀನಿ. ನಾಲ್ಕು ಆಪ್ಷನ್ಸ್ ಇರುತ್ತೆ ನಮ್ಗೆ ಆಕ್ಚುಲಿ ಮದುವೆ ಅಂತ ಬಂದಾಗ, ನಮ್ಗೊಂದು ನಾಲ್ಕು ಆಪ್ಷನ್ಸ್ ಆದ್ರೂ ಖಂಡಿತವಾಗ್ಲೂ ಇರುತ್ತೆ ರೈಟ್. ಈ ನಾಲ್ಕು ಆಪ್ಷನ್ಸ್ ಅಲ್ಲಿ ನೀವು ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು. ಈ ನಾಲ್ಕು ಆಪ್ಷನ್ಸ್ ಬಿಟ್ಟು ಬೇರೆ ಆಪ್ಷನ್ಸ್ ಬರಲ್ಲ, ಬೇರೆ ಇನ್ನೊಂದು ಎಕ್ಸ್ಟ್ರಾ ಆಪ್ಷನ್ಸ್ ಯಾವ್ದಾದ್ರು ಬರುತ್ತಾ ಅಂದ್ರೆ ಖಂಡಿತವಾಗ್ಲೂ ಬರಲ್ಲ ರೈಟ್. ಈ ನಾಲ್ಕು ಆಪ್ಷನ್ಸ್ ಗಳು ಇರ್ತವೆ. ಇವಾಗ ನಮಗೆ ಬರುವಂತ ಕಳತ್ರರು ಯಾವ ಒಂದು ನಕ್ಷತ್ರದ ಕರ್ಮವನ್ನ ಇಟ್ಟುಕೊಂಡು ಬರ್ತಾರೆ ಅನ್ನೋದನ್ನ ಕೂಡ ನಮ್ಮ ಜಾತಕವನ್ನ ಇಟ್ಕೊಂಡು ನಾವು ನೋಡ್ಬೋದು. ಯಾವ ನಕ್ಷತ್ರ ಕನೆಕ್ಟಿವಿಟಿ ಅವ್ರಿಗಿರುತ್ತೆ, ಯಾವ ನಕ್ಷತ್ರದಲ್ಲಿ ಅವ್ರು ಜನಿಸಿರ್ಬೋದು, ಅಥವಾ ಅವ್ರ ಜಾತಕದಲ್ಲಿ ಯಾವ ನಕ್ಷತ್ರಗಳು ಇರ್ತವೆ ಅನ್ನೋದನ್ನ ಕೂಡ ನೀವು ಈ ವಿಚಾರದಲ್ಲಿ ತಿಳ್ಕೋಬಹುದು. ಸೊ ಇದೇ ನಮ್ಗೆ ಮ್ಯಾಚ್ ಮೇಕಿಂಗ್ ಇದೆ, ಇದೇ ನಮ್ಗೆ ಬಂದಿದೆ ಅನ್ನೋದನ್ನ ಕೂಡ ನೀವು ತಿಳ್ಕೋಬಹುದು. ಸೊ ಪ್ರತಿಯೊಂದು ವ್ಯಕ್ತಿಗಳಿಗೆ, ನೀವು ಬೇಕಾದ್ರೆ ಆಲ್ರೆಡಿ ಮದುವೆ ಆಗಿದ್ರೆ ನೀವು ಗಂಡ ಹೆಂಡತಿ ಜಾತಕಗಳನ್ನ ಇಟ್ಕೊಂಡು ಕೂತ್ಕೊಳ್ಳಿ. ಸೊ ನಾವು ನಕ್ಷತ್ರ ಮ್ಯಾಚ್ ಮಾಡಿ ಹೇಳ್ತೀವಿ, ನಿಮಗೆ ಬಂದಿರುವಂತ ಹೆಂಡತಿ ಅಥವಾ ನಿಮಗೆ ಬಂದಿರುವಂತ ಗಂಡ ಅದೇ ನಕ್ಷತ್ರದಲ್ಲಿ ಇರುವಂತವರೇ ಇರ್ತಾರೆ. ಬಟ್ ಇಲ್ಲಿ ಆಪ್ಷನ್ಸ್ ಗಳು ಇರ್ತವೆ, ಆಪ್ಷನ್ಸ್ ಗಳು ಇರ್ತವೆ. ಇವಾಗ ನೀವು ಹೇಳ್ಬೋದು ಬಸ್, ಇವಾಗ ಏಳನೇ ಮನೆ ಅಂದ್ರೆ ಗಂಡ ಅಂದ್ರೆ ಒಬ್ಬನೇ ಇರ್ತಾನೆ, ಹೆಂಡತಿ ಅಂದ್ರೆ ಒಂದೇ ಇರ್ತದೆ. ನೀವು ನಕ್ಷತ್ರ ಆಪ್ಷನ್ಸ್ ತಿಳ್ಕೊಳ್ಳಿ, ನಾನು ನಿಮ್ಗೆ ಒಂದು ನಕ್ಷತ್ರ ಬಂದ್ಬಿಟ್ಟು ಒಂದು 11 ಕೊಟ್ಟೆ ಅಂತ ತಿಳ್ಕೊಳ್ಳಿ ರೈಟ್. ಒಂದ್ ಮಾತಿಗೆ ಹೇಳ್ತೀನಿ, ಒಂದು 11 ನಕ್ಷತ್ರ ಕೊಟ್ಟೆ ಅಂತ ತಿಳ್ಕೊಳ್ಳಿ ಏಳನೇ ಭಾವಕ್ಕೆ ಸಂಬಂಧಪಟ್ಟಂತೆ. ನೀವೇನ್ ಮಾಡ್ತೀರಾ, ಅಪ್ಪ ಇರೋದೇ ಒಬ್ಬ ಗಂಡ ಅಥವಾ ಒಂದು ಹೆಂಡತಿ, ಮಿಕ್ಕಿದ 10 ನಕ್ಷತ್ರಗಳು ಏನು ಅಂತ. ಏಳನೇ ಭಾವ ಅಂತ ಹೇಳಿದ್ರೆ ಬರೀ ಗಂಡ ಅಥವಾ ಹೆಂಡತಿನ, ಪಾರ್ಟ್ನರ್ಸ್ ಪಾಲುದಾರರು, ನಿಮ್ಮ ಬಿಸ್ನೆಸ್ ಪಾಲುದಾರರು ರೈಟ್. ಸೆಕೆಂಡ್, ನಮ್ಮ ಹತ್ರ ಇರುವಂತ ನಾವು ನೀವೆಲ್ಲ ಇದೀವಲ್ಲ, ಅದೇ ರೀತಿ ನೀವು ನೋಡಕ್ ಹೋದ್ರೆ ನಿಮ್ಮ ಹತ್ರ ಬರುವಂತ ಕ್ಲೈಂಟ್ಸ್. ನಾನಿಲ್ಲಿ ಯಾವ ನಕ್ಷತ್ರ ಕೊಟ್ಟಿರ್ತೀನೋ ಇದೇ ನಕ್ಷತ್ರದ ಕ್ಲೈಂಟ್ಸ್ ಗಳು ನಿಮ್ಮ ಹತ್ರ ಬರ್ತಾರೆ. ನೀವುಗಳು ಪುರೋಹಿತರಾಗಿರಿ, ನೀವುಗಳು ಅರ್ಚಕರಾಗಿರಿ, ನೀವು ಜ್ಯೋತಿಷಿಗಳಾಗಿರಿ, ನೀವು ಯಾರೇ ಆಗಿರ್ಲಿ, ನಿಮ್ಮ ಹತ್ರ ಬರೋ ಕ್ಲೈಂಟ್ಸ್ ನಾನು ಹೇಳಿರುವಂತ ಕರ್ಮಾಧಾರಿತ ಗ್ರಹ ಕರ್ಮ ಅಂತ ಹೇಳ್ತೀವಿ ಅಥವಾ ಗ್ರಹ ಶಾಪ ಅಂತ ಏನ್ ಹೇಳ್ತೀವಿ, ಅದೇ ಕ್ಲೈಂಟ್ ಗಳೇ ನಿಮ್ಮ ಹತ್ರ ಜಾಸ್ತಿ ಬರೋದು. 90% ಕ್ಲೈಂಟ್ಸ್ ಅವರೇ ಬರ್ತಾರೆ. ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ, ಎಲ್ಲಾದ್ರೂ ಒಂದ್ ಕಡೆ ಇದು ಮ್ಯಾಚಿಂಗ್ ಇರುತ್ತೆ, ಎಲ್ಲಾದ್ರೂ ಒಂದು ಕರೆಕ್ಟ್ ಅಪ್ಪ ಇದೊಂದಾಯ್ತು ಹೋಗ್, ನೆಕ್ಸ್ಟ್ ಬಂದವ್ನು ನೋಡಿದ್ರೆ ಇಲ್ಲ ಓ ಈ ಇಲ್ಲಿ ಸ್ಥಿತ ಆಗಿದೆ ನೋಡು, ಆ ಆಯ್ತು ಬಿಡು ಇವನು ಓಕೆ. ಸೊ ಈ ರೀತಿ ನಿಮ್ಮ ಹತ್ರ ಬರೋ ಕ್ಲೈಂಟ್ಸ್ ಯಾರು ಅನ್ನೋದನ್ನ ತಿಳಿಸುತ್ತೆ. ಯಾಕಂದ್ರೆ ತುಂಬಾ ಜನರಿಗೆ ಒಂದು ಡೌಟ್ ಬರುತ್ತೆ, 11 ನಕ್ಷತ್ರ ಕೊಟ್ಟವನ ಅಂದ್ರೆ 11 ಜನ ಗಂಡಂದ್ರ 11 ಜನ ಹೆಂಡತಿ ಆ ತರ ಬರ್ತಾರ ಅಂತ. ಇಲ್ಲ ಇಲ್ಲ ಇಲ್ಲ, ತಪ್ಪಾಗ ತಗೊಳಕ್ ಹೋಗ್ಬೇಡಿ, ನಾನು ಅದನ್ನೇ ಕಲಿಸ್ತೀನಿ ನಿಮ್ಗೆ. ನಿಮ್ಮ ಹತ್ರ ಬರುವಂತ ಕ್ಲೈಂಟ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ರೈಟ್. ಸೊ ಅಲ್ಲಿ ಬರುವಂತದ್ದು ಕೂಡ ನೀವು ಇದ್ರಲ್ಲಿ ತಿಳ್ಕೋಬಹುದು. ಆಕ್ಚುಲಿ ಈ ಒಂದು ಸೂತ್ರ ಇಟ್ಕೊಂಡು ನೀವು ನಿಮ್ಮ ಜಾತಕದಲ್ಲಿ ಏನ್ ಬೇಕಾದ್ರೂ ತಿಳ್ಕೋಬಹುದು. ಈ ಒಂದು ಸೂತ್ರ ಇಟ್ಕೊಂಡು ನಿಮ್ಮ ಜಾತಕದಲ್ಲಿ ಬರೀ ವಿವಾಹ ಅಂತ ಅಲ್ಲ, ನಮ್ಮಲ್ಲಿ ತುಂಬಾ ಜನ ಜಾಣರು ಇದ್ದಾರೆ, ಓಕೆ, ಕಾಳಿ ಸಿದ್ಧಾಂತ ನಕ್ಷತ್ರ ಸಿದ್ಧಾಂತ ಮಾಡಿದವರು ತುಂಬಾ ಜನ ಇದ್ದಾರೆ. ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಯಾವ ನಕ್ಷತ್ರದವರು ಬರ್ತಾರೆ ಅಂತ ತಿಳ್ಕೋಬಹುದು. ನಿಮ್ಮ ಸ್ನೇಹಿತ ವರ್ಗದಲ್ಲಿ ಯಾವ ನಕ್ಷತ್ರದವರು ಇರ್ತಾರೆ ಅಂತಾನು ತಿಳ್ಕೋಬಹುದು. ನಿಮ್ಮ ಉಪಾಸನಾ ದೈವ ಯಾವ ನಕ್ಷತ್ರದ್ದು ಅಂತ ತಿಳ್ಕೋಬಹುದು. ನಿಮ್ಮ ಆರಾಧನಾ ದೈವ, ನಿಮ್ಮ ತಂದೆ, ನಿಮ್ಮ ಗುರು ಯಾವ ನಕ್ಷತ್ರದವರು ಅಂತ ತಿಳ್ಕೋಬಹುದು. ಓಕೆ, ಸೊ ಇಷ್ಟೆಲ್ಲ ಇದ್ದಾಗ ನಮ್ಮ ಹತ್ರ ಒಂದು ವಿಷಯ ಸಿಕ್ಬಿಡುತ್ತೆ. ಏನು ಇದನ್ನ ಇಟ್ಕೊಂಡು ಪ್ರಯೋಜನ ಏನ್ ಬಾಸ್? ಇವಾಗ ವಿವಾಹ ಕತೆ ಬರೋಣ, ಬೇಡ ಬಿಡಿ, ಅವೆಲ್ಲ ಇವಾಗ ಬೇರೆ ಎಲ್ಲೋ ಹೋದಂಗಿದೆ. ಬನ್ನಿ ವಿವಾಹ ಕತೆಗೆ ಬರೋಣ. ವಿವಾಹ ಕತೆಗೆ ಬಂದಾಗ ಇವಾಗ ನೀವು ಒಂದು ಗಂಡು ಅಥವಾ ಹೆಣ್ಣನ್ನ ನೋಡ್ತಾ ಇದ್ದೀರಾ ಅಂದ್ರೆ, ನೀವು ಒಂದು ಬ್ರೋಕರ್ ಹತ್ರ ನೋಡ್ತಾ ಇದ್ದೀರೋ, ಮ್ಯಾಟ್ರಿಮೊನಿ ಸೈಟ್ ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ದೀರಾ ಅಂದ್ರೆ, ನೀವು ಹೇಳ್ಬೋದು ತಾನೆ, ಅಪ್ಪ ನನಗೆ 12 ರಾಶಿಗಳಲ್ಲಿ ಈ 3 ರಾಶಿ ಗಂಡನ್ನ ಮಾತ್ರ ಇದ್ರೆ ಹೇಳು, ಅಥವಾ ಈ 3 ರಾಶಿ ವಧು ಇದ್ರೆ ಮಾತ್ರ ಹೇಳು, ಬೇರೆ ರಾಶಿಗಳು ಬೇಡ, ಅಥವಾ ಈ ನಕ್ಷತ್ರದವ್ರು ಇದ್ರೆ ಮಾತ್ರ ಹೇಳು, ಬೇರೆ ನಕ್ಷತ್ರದ ಇದ್ರೆ ಬೇಡ. ಬೇಡ ಬಂದು ಏನ್ ಮಾಡ್ತಾರೆ ಅಲ್ಲಿ ಇಲ್ವಲ್ಲ, ಸಿಂಪಲ್, ತುಂಬಾ ಈಸಿ ಆಗಿ. ಇವಾಗ ನಾನೇನಂತೀನಿ, ಸಮುದ್ರದ ಒಳಗಡೆ ಹೋಗಿ ನೀವು ಮುತ್ತನ್ನ ಹುಡುಕಿ ತಕೊಂಡ್ ಬರೋದ್ಕಿಂತ ನಾನು ಹೇಳ್ತಾ ಇರೋದು, ಒಂದು ಬೌಲ್ ಅಲ್ಲಿ 3 ಮುತ್ತಿಟ್ಟಿದೀವಿ, ಅದ್ರಲ್ಲಿ ಒಂದು ಮುತ್ತು ತಕೊಳ್ಳೋದೈತೆ ಅಷ್ಟೇ. ಸೊ ಸಿಂಪಲ್ ಆಗಿ ನಮ್ಮ ಜಾತಕಕ್ಕೆ ಯಾವ್ದು ಹೋಲಿಕೆ ಆಗುತ್ತೆ, ನಮ್ಮ ಜಾತಕಕ್ಕೆ ಯಾವ್ದು ಹೊಂದಾಣಿಕೆ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ಅದನ್ನ ನಾವು ಮಾಡಿದ್ರೆ ಮಾತ್ರನೇ ಅದು ಕೆಲಸ ಮಾಡುತ್ತೆ. ಸೊ ಇಲ್ಲಿ ನಾವು ನಕ್ಷತ್ರ ಸಿದ್ಧಾಂತ ಅನ್ನುವಂತ ಒಂದು ಕಾನ್ಸೆಪ್ಟ್ ನ ಕೂಡ ಇಂಟ್ರೊಡಕ್ಷನ್ ಆಲ್ರೆಡಿ ಮಾಡಿದೀವಿ. ಅದ್ರ ಜೊತೆಗೆ ಮತ್ತೆ ಆ ನಕ್ಷತ್ರ ಸಿದ್ಧಾಂತ, ಕಾಳಿ ಸಿದ್ಧಾಂತ, ಮತ್ತೆ ಜ್ಯೋತಿಷ್ಯದ ಸೂತ್ರಗಳನ್ನ ಕೂಡ ನಾವು ಇದರಲ್ಲಿ ಹಾಕ್ತಾ ಇದೀವಿ. ಓಕೆ, ಓ ಇದನ್ನ ಬಿಟ್ಟು ನಾನು ಆಲ್ರೆಡಿ ಬಂದ್ಬಿಟ್ಟು ನೀವು ನೋಡಿರ್ಬೋದು, ನಾನು 9 ಗ್ರಹಗಳಿಗೆ 12 ಭಾವಗಳಿಗೆ ಸಂಬಂಧಪಟ್ಟ ಒಂದು ಕ್ಲಾಸ್ ಮಾಡಿದ್ದೆ ರೈಟ್. ಬಟ್ ಇಲ್ಲಿ ವೈವಾಹಿಕ ಜೀವನವನ್ನ ಹಾಳು ಮಾಡುವಂತ 50 ಸೂತ್ರಗಳನ್ನ ನಾವುಗಳು ಕೊಡ್ತಾ ಇದೀವಿ ಇದೆಲ್ಲ ಬಿಟ್ಟು. ಆಕ್ಚುಲಿ ಅಲ್ಲೆಲ್ಲ ಸೂತ್ರಗಳಿದೆ, ಅದೆಲ್ಲ ಸೇರಿಸಿ ಹೇಳ್ತಾ ಇದ್ದೀರಾ ಅಂದ್ರೆ ಇಲ್ಲ, ಅದೆಲ್ಲ ಬಿಟ್ಟು 50 ಸೂತ್ರ. ಯಾಕಂದ್ರೆ ಆ ಸೂತ್ರದ ಕ್ಲಾಸಿಗೆ ಬಂದವರಿಗೆ ಗೊತ್ತು, ನಾನು ಸೂತ್ರ ಹೇಗ್ ಕೊಟ್ಟೆ, ಹೇಗ್ ಅದು ವರ್ಕ್ಔಟ್ ಆಗ್ತಾ ಇದೆ ನಿಮ್ಗಳಿಗೆ ಅಂತ ನಿಮಗೇ ಗೊತ್ತು. ನಾನು ಯಾರಿಗೂ ಹೇಳ್ತಾ ಇಲ್ಲ, ನಾನು ಸೂಪರ್ ಆಗಿ ಕೊಟ್ಟಿದ್ದೀನಿ ಬನ್ನಿ ಅಂತ ಹಂಗಲ್ಲ. ಆ ಸೂತ್ರಗಳ ಕ್ಲಾಸಿಗೆ ಯಾರ್ಯಾರು ಬಂದಿದ್ರು ಅವ್ರಿಗೆಲ್ಲ ಗೊತ್ತಲ್ವಾ? ನಾನು ಅದರಲ್ಲಿ 50 ಸೂತ್ರಗಳು ಬರೀ ವೈವಾಹಿಕ ಜೀವನದಲ್ಲಿ ನೋವು, ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇರುವಂತ 50 ಸೂತ್ರಗಳನ್ನ ನಾನು ಕೊಡ್ತಾ ಇದ್ದೀನಿ. ಸೊ ಇದು ಕೂಡ ಎಕ್ಸ್ಟ್ರಾ ಇರ್ತದೆ ರೈಟ್. ಸೊ ಇದನ್ನ ಬಿಟ್ರೆ ನಾರ್ಮಲ್ ಆಗಿ ತಡ ವಿವಾಹಕ್ಕೆ ಕಾರಣಗಳು ಏನು ನೋಡಿ,
ಮೊದಲು ಮದುವೆ ಆಗ್ತಾ ಇಲ್ಲ ಅಂತ ಯಾರಾದ್ರೂ ನಿಮ್ಮ ಹತ್ರ ಬಂದ್ರೆ ಅವ್ರ ಹತ್ರ ಎರಡು ಪ್ರಶ್ನೆ ಕೇಳಿ ನನ್ನ ಪ್ರಕಾರ. ಓಕೆ, ನಾನು ಆಲ್ರೆಡಿ ಇದನ್ನ ಸ್ಟೇಟಸ್ ಹಾಕೊಂಡಿದ್ದೆ. ಒಂದು, ಮದುವೆ ರಿಯಲ್ ಆಗಿ ಆಗ್ತಾ ಇಲ್ವಾ ಅಥವಾ ಅವ್ರು ಮಾಡ್ಕೋತಾ ಇಲ್ವಾ ಅನ್ನೋದನ್ನ ಕೇಳಿ. ಓಕೆ, ಮದುವೆ ಆಗದೆ ಇರೋದಕ್ಕೆ ಮೂರು ಕಾರಣಗಳಿರ್ತವೆ. ಮೂರು ಕಾರಣ, ಜ್ಯೋತಿಷ್ಯವನ್ನ ತೆಗೆದು ಸೈಡಿಗೆ ಇಟ್ಕೊಳಕ್ ರೈಟ್, ಮೂರು ಕಾರಣ ಇದು ಹೌದು ಅಲ್ವೋ ಅನ್ನೋದನ್ನ ನೀವು ನೋಡಿ. ಒಂದು, ವಿವಾಹ ಯೋಗದಲ್ಲಿ ಅಥವಾ ಅಲ್ಲಿ ಡಿಲೇ ಇರುವಂತದ್ದು, ಜಾತಕದ ಪ್ರಕಾರ ಸಮಸ್ಯೆ ಇರುವಂತದ್ದು ಹೌದು, ಜಾತಕದ ಪ್ರಕಾರ ಏನಾದ್ರೂ ಒಂದು ಸಮಸ್ಯೆ ಇರುವಂತದ್ದು, ಜಾತಕದ ದೋಷ ಒಂದೇ ಸಮಸ್ಯೆ, ವಿವಾಹ ಆಗದೆ ಇರೋದಕ್ಕೆ ಕಾರಣ ಹೇಳ್ತಾ ಇದ್ದೀನಿ ನಾನು. ಎರಡನೇದು, ಇವರ ವಿವಾಹ ಆಗದೆ ಇರೋದು, ವಿವಾಹ ಆಗೋದಕ್ಕೆ ನನಗೆ ಮನಸ್ಸಿಲ್ಲ ಇವ್ರು ಕೇಳುವಂಥದ್ದು ರೈಟ್, ವಿವಾಹ ಆಗೋದಕ್ಕೆ ಮನಸ್ಸಿಲ್ಲ. ಓಕೆ, ಒಂದು. ಎರಡನೇದ್ ಬಂದ್ಬಿಟ್ಟು ಏನಾಗುತ್ತೆ ಅಂದ್ರೆ, ಇವರೇ ರಿಜೆಕ್ಟ್ ಮಾಡ್ತಾ ಇರ್ತಾರೆ, ಹೈಟ್ ಸರಿ ಇಲ್ಲ, ಕಲ್ಲರ್ ಮ್ಯಾಚ್ ಆಗ್ತಾ ಇಲ್ಲ, ಓಕೆ, ಒಳ್ಳೆ ಕೆಲಸದಲ್ಲಿ ಇಲ್ಲ, ನಾವು ಗೌರ್ಮೆಂಟ್ ಜಾಬ್ ಅನ್ನು ಹುಡುಕ್ತಾ ಇದ್ದೀವಿ, ನಾವು ಇಂಥದ್ದೇ ಜಾಬ್ ಅಲ್ಲಿ ಇರೋರನ್ನ ಹುಡುಕ್ತಾ ಇದ್ದೀವಿ, ಸ್ಟೇಟಸ್ ನಮ್ಗೆ ಮ್ಯಾಚ್ ಆಗಲ್ಲ, ನಮ್ ಲೆವೆಲ್ ಬೇರೆ ಅವ್ರ ಲೆವೆಲ್ ಬೇರೆ ಇರುವಂಥದ್ದು, ಜಾತಿ ಮ್ಯಾಚ್ ಆಗ್ತಾ ಇಲ್ಲ, ಈ ರೀತಿ ಏನಾದ್ರೂ ಒಂದು ಮ್ಯಾಚಿಂಗ್, ಎಜುಕೇಶನ್ ಮ್ಯಾಚ್ ಆಗ್ತಾ ಇಲ್ಲ, ನಗು ಬಂದ್ಕೊಟ್ರೆ ಅವ್ರದ್ದು ಹಲ್ಲೆಲ್ಲ ಕಾಣಿಸ್ತಾ ಇತ್ತು, ಅವ್ರ ನಕ್ರೆ ಕೂದಲು ಉದ್ದ ಇಲ್ಲ, ಹೌದು ನನ್ನ ಹತ್ರ ಈ ತರದೆಲ್ಲ ಕೇಸ್ಗಳು ಬಂದಿದೆ. ಸೊ ಈ ತರ ಹೇಳಿ ಬಂದಂತ ವರ ಅಥವಾ ವಧುವನ್ನ ಇವರೇ ಕ್ಯಾನ್ಸಲ್ ಮಾಡ್ತಾ ಇರೋದು, ಇದಕ್ಕೆ ನಾವು ಪರಿಹಾರ ಹೇಳಕ್ ಆಗಲ್ಲ, ನೆನ್ಪಿಟ್ಕೊಳ್ಳಿ, ಇದು ಜಾತಕದ ದೋಷ ಇತ್ತಂದ್ರೆ ಏನೋ ಅಂತ ಹೇಳ್ಬೋದು. ಇಲ್ಲಿ ಇದೇ ತರ ಇವರೇ ಕ್ಯಾನ್ಸಲ್ ಮಾಡ್ತಾ ಇದ್ರೆ ಯಾರು ಏನ್ ಮಾಡಕ್ಕಾಗುತ್ತೆ, ನೀವು ಏನು ಮಾಡಕ್ಕಾಗಲ್ಲ, ನಾನು ಏನು ಮಾಡಕ್ಕಾಗಲ್ಲ. ಓಕೆನಾ, ಇದು ಎರಡನೇದು. ಮೂರನೇದು ಏನು ಅಂತ ಹೇಳಿದ್ರೆ, ಜವಾಬ್ದಾರಿ ಆರ್ ಸಂಪಾದನೆ, ಇದು ಇಲ್ಲದೆ ಇರುವಂತದ್ದು, ನೆನ್ಪಿಟ್ಕೊಳ್ಳಿ. ನೀವೊಂದು ಸೆಟ್ಲ್ ಆಗಿಲ್ಲ, ನಿಮ್ಮ ಜೀವನದಲ್ಲಿ ಒಂದು ಸಂಪಾದನೆ, ಒಂದು ಸಂಪಾದನೆ ಅಂತ ಹೇಳಿದ್ರೆ ಡೈಲಿ ಹೋದ್ವಿ ಏನೋ ಅಂತ ಅಂದ್ವಿ ಅಂತಲ್ಲ, ಒಂದು ಸೆಟ್ಲ್ ಲೈಫ್ ಇದೆಯಾ ನಿಮ್ದು, ನೀವೇ ಸೆಟ್ಲ್ ಆಗಿಲ್ಲ, ನಿಮ್ಗೊಂದು ಜವಾಬ್ದಾರಿ ಅನ್ನೋದಿಲ್ಲ, ಏನಂದ್ರೆ ಅದು ತಂದೆ ತಾಯಿಗಳು ಕೊಟ್ಟಿದ್ದಾರೆ, ತಿನ್ಕೊಂಡು ಜೀವ್ಕೊಂಡು ಏನೋ ಒಂದು ಊರ್ ಸುತ್ಕೊಂಡಿದ್ದೀರಾ, ನಿಮ್ಗೆ ಹೆಣ್ ಕೊಡ್ತಾರ, ನೀವೇ ಯೋಚನೆ ಮಾಡಿ, ಕೊಡ್ತಾರ ಇಲ್ಲ, ನಿಮಗೆ ಇದೆಯಾ? ಸೊ ಈ ಮೂರು ಒಂದು ಮೆಥಡ್ ಅಲ್ಲಿ ನೀವು ನೋಡಿದಾಗ ಮಾತ್ರನೇ ವಿವಾಹ ಆಗದೆ ಇರೋದಕ್ಕೆ ಬರೀ ಜಾತಕ ಮಾತ್ರ ಕಾರಣ ಅಲ್ಲ ಸ್ನೇಹಿತರೆ. ಇದು ಬಹಳಷ್ಟು ಜನರಿಗೆ ಮನದಟ್ಟು ಮಾಡ್ಬೇಕು, ಯಾಕಂದ್ರೆ ಎಲ್ಲ ಮದುವೆ ಆಗಿಲ್ಲ ಅಂದ್ರೆ ಕೂಡ ಫಸ್ಟ್ ತಕೊಂಬರೋದೇ ಜಾತಕ, ಜಾತಕದ ಮೇಲೆನೆ ಎಲ್ಲ ಡಿಪೆಂಡ್, ಜಾತಕ 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 ಜಾತಕದಿಂದನೇ ಎಲ್ಲ ಆಗ್ತಾ ಇದೆ ಅನ್ನುವಂಥದ್ದು. ಇಲ್ಲ ಇಲ್ಲ ನೋಡಿ, ಒಂದು ಜಾತಕದ ದೋಷ ಇರಬಹುದು, ಅಥವಾ ನಿಮಗೆ ಗಂಡು ಅಥವಾ ಹೆಣ್ಣು ಬರ್ತಾ ಇದ್ದಾರಾ, ಬರ್ತಾ ಇದ್ದಾರೆ, ರಿಜೆಕ್ಟ್ ಯಾರು ಮಾಡ್ತಾ ಇರೋದು, ನಾವೇ. ಮತ್ ಮದುವೆ ಯಾವಾಗ ಆಗುತ್ತೆ ನಿಮ್ಗೆ, ನೀವೇ ಯೋಚನೆ ಮಾಡಿ ನೋಡಿ, ನಿಮ್ ಮದುವೆ ಯಾವಾಗ ಆಗುತ್ತೆ ರೈಟ್? ಜಾತಕದಲ್ಲಿ ಯೋಗಗಳು ಅಥವಾ ದೋಷಗಳು ಇರ್ತವೆ, ಇರಲ್ಲ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ, ದೋಷಗಳು ಇರ್ತವೆ, ಬಟ್ ಇದನ್ನ ಸರಿಪಡಿಸ್ಕೊಳ್ಳೋದು ಅಥವಾ ಮಾಡ್ಕೊಳ್ಳೋದು ಯಾರು ಅಂತ ಹೇಳಿದ್ರೆ ನಾವೇ. ಜಾತಕದಲ್ಲಿ ನಿಮ್ಗೆ ಕೆಲಸ ಮಾಡುವಂತ ಯೋಗ ಇದೆ ಅಂದ್ರೆ ಕೆಲಸಕ್ಕೆ ಹೋಗ್ಬೇಕಾಗಿರೋದು ಯಾರು ಸರ್? ನಾವೇ. ಜಾತಕದಲ್ಲಿ ನಿಮ್ಗೆ ವ್ಯಾಪಾರ ಮಾಡುವಂತ ಯೋಗ ಇದೆ ಅಂತ ಬಂತು ಅಂದ್ರೆ ವ್ಯಾಪಾರ ಯಾರು ಮಾಡ್ಬೇಕಣ್ಣ? ನಾವೇ. ಜಾತಕದಲ್ಲಿ ನಿಮ್ಗೆ ಸಂತಾನ ಯೋಗ ಇದೆ ಅಂತ ಹೇಳಿದ್ರೆ ಮೊದಲು ಮದುವೆ ಆಗ್ಬೇಕಾಗಿರೋದು ಯಾರಣ್ಣ? ನಾವೇ. ಕರೆಕ್ಟಾ? ಸೊ ನಾವು ಮಾಡ್ಬೇಕೇ ಹೊರತು ಎಲ್ಲವನ್ನ ಜಾತಕ 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 ಜಾತಕದ ಮೇಲೆ ಕೂರಿಸ್ಬಿಡೋದು. ಜಾತಕ ಸರಿ ಇಲ್ಲ ಅಂತೆ, ಜಾತಕ ಕೂಡ ಬಂದಿಲ್ಲ ಅಂತೆ, ಜಾತಕದಲ್ಲಿ ಆ ದೋಷ ಇದೆ ಅಂತೆ, ಜಾತಕದಲ್ಲಿ ಈ ದೋಷ ಇದೆ ಅಂತೆ ಅನ್ನುವಂತ ಒಂದು ಕಟ್ಟುಕತೆಯನ್ನ ಎಲ್ಲರೂ ನಿರ್ಮಿಸ್ಬಿಟ್ಟಿದ್ದಾರೆ. ಓಕೆನಾ? ಸೊ ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ. ಬಂದಿರುವಂತ ವ್ಯಕ್ತಿಗಳಿಗೆ ಫಸ್ಟ್ ಒಂದು ಅದೊಂದು ಮಾತು ಹೇಳಿ, ಅವ್ರು ಇಲ್ಲಿ ನಿಮಗೆ ವಿವಾಹ ಲೇಟ್ ಆಗ್ತಾ ಇದೆ ಅಂತ ನಿಮ್ಗೆ ಏನಾದ್ರು ಬಂತು ಅಂದ್ರೆ ಕಾರಣ ಏನು? ಎಲ್ಲವೂ ಜಾತಕದ ಮೇಲೆನೆ ಇದೆಯಾ? ನಿಮ್ಮ ಪಾತ್ರ ಏನು ಇಲ್ಲವಾ? ಹಿಂಗ್ ತೋರಿಸ್ಕೊಳ್ಳಿ, ಪ್ರತಿಯೊಬ್ರು ಯಾರ್ಯಾರಿಗೆ ಲೇಟ್ ಆಗ್ತಾ ಇದೆ ವಿವಾಹ ಅಂದವರು ಹಿಂಗ್ ಒಂದ್ಸಲ ತೋರಿಸ್ಕೊಂಬಿಡಿ ನಿಮ್ಗೆ ನೀವೇ. ಸೊ ನಿಮ್ಮ ಪಾತ್ರ ಏನು ಇಲ್ಲವಾ? ನೀವು ಪರ್ಫೆಕ್ಟ್ ಇದ್ದೀರಾ? ನೀವು ಯಾವ್ದು ಬಂದ್ರು ಓಕೆ, ನಮಗೊಂದು ಸಂಗಾತಿ, ಜೀವನ ಸಂಗಾತಿ ಬರಬೇಕು, ನಾವು ಅನ್ಸರ್ಸ್ಕೊಂಡು ಹೋಗ್ತೀವಿ, ಬಾಸ್ ಅವ್ರು ಅನ್ಸ್ಕೊತಾರೋ ಬಿಡ್ತಾರೋ ಬಿಟ್ಟಾಕಿ, ನಾವು ಅನ್ಸರ್ಸ್ಕೊಂಡು ಹೋಗ್ತೀವಿ ಅನ್ನೋಂಥವ್ರು ಯಾರಾದ್ರೂ ಇದ್ದೀರಾ? ಇಲ್ಲ ಇಲ್ಲ, ನಮ್ದು ಕಂಡೀಷನ್ ಉಂಟು. ಏನು? ಹಿಂಗೆ ಆಗ್ಬೇಕು, ಹಂಗೆ ಆಗ್ಬೇಕು. ನೀವು ಬೇಕಾದ್ರೆ ನೋಡಿ, ಚೆಕ್ ಮಾಡಿ, ಯಾರೇ ನಿಮ್ಮ ಹತ್ರ ಬರ್ಲಿ, ಯಾರೇ ಜಾತಕರು ನಿಮ್ಮ ಹತ್ರ ಬರ್ಲಿ, ಮಿಥುನ ಲಗ್ನ, ನಿಮ್ಗೊಂದು ಟಿಪ್ ಕೊಡ್ತೀನಿ ನೋಡಿ ನಾನು, ಮಿಥುನ ಲಗ್ನ ಅಥವಾ ಧನುಸು ಲಗ್ನ, ಯಾವ ಗ್ರಹ ಎಲ್ಲೇ ಇರ್ಲಿ ತಲೆ ಕೆಡ್ಸ್ಕೋಬೇಡಿ, ಯಾವ ರಾಶಿನಲ್ಲೇ ಹುಟ್ಟಿರ್ಲಿ ತಲೆ ಕೆಡ್ಸ್ಕೋಬೇಡಿ, ಇವ್ರುಗಳು ಕಂಡೀಷನ್ ಇಲ್ಲದೆ ಮದ್ವೆ ಆಗಲ್ಲ. ಕಂಡೀಷನ್ ಹಾಕಿ ಆಗ್ತಾರೆ ನೋಡು, ಮದ್ವೆ ಆದ್ರ ಮೇಲೆ ನಿನ್ ಕೆಲ್ಸಕ್ಕೆ ಹೋಗಂಗಿಲ್ಲ, ಮದ್ವೆ ಆದ್ರ ಮೇಲೆ ನೀನ್ ಓದಂಗಿಲ್ಲ, ಮದ್ವೆ ಆದ್ರ ಮೇಲೆ ನಿನ್ ಕೆಲ್ಸಕ್ಕೆ ಹೋಗ್ಬೇಕು, ಪೇಮೆಂಟ್ ನಿಮ್ ಮನೆಗೆ ಕೊಡಂಗಿಲ್ಲ, ನಮಗ್ ಕೊಡ್ಬೇಕು ಆಯ್ತಾ? ಇಲ್ಲ ಹೆಣ್ಣಾಗ್ತಾಳೆ ಕಂಡೀಷನ್ ನೋಡ್ರಿ, ಮದ್ವೆ ಆದ್ರ ಮೇಲೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಬರೋ ಪೇಮೆಂಟ್ ಅಲ್ಲಿ ನಮ್ಮ ತಂದೆ ತಾಯಿಗಳನ್ನ ನೋಡ್ಕೋಬೇಕು, ನಾನು ಅವ್ರನ್ನ ಇದ್ ಮಾಡ್ತೀನಿ ನೋಡ್ರಿ. ನೀವೇನಾದ್ರು ನಮ್ಮನ್ನ ಮದ್ವೆ ಆಗ್ತೀರ ಅಂದ್ರೆ ನಮ್ಮ ತಾಯಿನೂ ನೀವು ನೋಡ್ಕೋಬೇಕಾಗತ್ತೆ, ಯಾಕಂದ್ರೆ ಅವ್ರಿಗೆ ಯಾರು ಇಲ್ಲ. ಏನಾದ್ರೂ ಒಂದು ಅಂದ್ರೆ, ನಾನು ಇಲ್ಲಿ ಉದಾಹರಣೆ ಹೇಳ್ತಾ ಇದ್ದೀನಿ, ಇದೇ ಇರುತ್ತೆ ಅಂತಲ್ಲ, ಏನಾದ್ರೂ ಒಂದು ಕಂಡೀಷನ್ ಹಾಕಿನೆ ಮದ್ವೆ ಆಗುವಂತವ್ರಿಗೆ, ನಿಮ್ಗೆ ಸಪ್ತಮದಲ್ಲಿ ಪೂಜಾ ಇರ್ಲಿ, ಲಗ್ನದಲ್ಲೇ ಬಂದು ಪೂಜಾ ಕೂತಿರ್ಲಿ, ಏನೂ ನೋಡಕ್ ಹೋಗ್ಬೇಡಿ. ಸಿಂಪಲ್ ಆಗಿ ನೀವು ಒಂದು ಪ್ರೆಡಿಕ್ಟ್ ಮಾಡೋದು ಹೇಗೆ ಅಂದ್ರೆ ಹೀಗೆ,
ಪ್ರೆಡಿಕ್ಷನ್ ಹೆಂಗಿರ್ಬೇಕು ಅಂದ್ರೆ ಪ್ರತಿಯೊಂದು ಜಾತಕಕ್ಕೂ ಮ್ಯಾಚ್ ಆಗ್ಬೇಕು, ತಲೆ ಮೇಲೆ ಹೊಡೆದಂಗೆ ಇರ್ಬೇಕು ಪ್ರೆಡಿಕ್ಷನ್. ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಇವ್ರಿಗೆ ಯಾವ ಸೂಟ್ ಮಾಡಬೇಕು? ಇವಾಗ ನಾನು ಕಂಡೀಷನ್ ಹಾಕ್ತೀನಿ ಅಂದ್ರೆ ನೀವು ಎಸ್ ಅನ್ನೋರು ಬರ್ಬೇಕಾ ಅಥವಾ ನೀವು ಕಂಡೀಷನ್ ಹಾಕೋರು ಬರ್ಬೇಕಾ? ನೀವೇ ಯೋಚನೆ ಮಾಡಿ. ನಾನು ಹಿಂಗೆ ನಡಿಬೇಕು, ನೀನು ಸರಿಯಪ್ಪ ಮುಗ್ದೈತ್ ಕತೆ, ನಾನ್ ಯಾಕೆ ನಡೀಲಿ ಉಲ್ಟಾ? ಅರ್ಥ ಆಯ್ತಾ? ಸೊ ಮ್ಯಾಚ್ ಮೇಕಿಂಗ್ ಅಂದ್ರೆ ಏನು ಅಂದ್ರೆ ಯಾವ ತರ ಜಾತಕಗಳನ್ನ ನಾವು ಮ್ಯಾಚ್ ಮಾಡಬೇಕು, ಯಾವ ಜಾತಕಗಳು ಹೆಂಗಿರ್ಬೇಕು ಅನ್ನೋದನ್ನ ನೋಡ್ಬೇಕು. ಇವತ್ತು ತಿಳ್ಕೊಳ್ಳಿ, ಬರುವಂತ ಒಬ್ಳು ಹೆಣ್ಮಗಳು, ನಾವು ಒಂದು ವಧುವನ್ನ ನೋಡ್ತಾ ಇದೀವಿ, ಅವಳೇ ಎಲ್ಲವನ್ನ ದುಡಿತಾಳೆ, ಅವಳೇ ಎಲ್ಲವನ್ನ ಮಾಡ್ತಾ ಇದ್ದಾಳೆ, ಎಲ್ಲವೂ ಅವಳದೇ ಇದೆ. ಈಕೆಗೆ ಬಂದ್ಬಿಟ್ಟು ಒಂದು 10 ಲಕ್ಷ ಸಾಲ ಇದೆ, ಬರುವಂತ ವಧುವಿಗೆ ಒಂದ್ 10 ಲಕ್ಷ ಸಾಲ ಇದೆ. ವರ ಇವ್ರು ಮದುವೆ ಆಗ್ತಾ ಇರುವಂತ ವರ, ಇವ್ರಿಗೆ ಏನಾಗ್ತಾ ಇದೆ ಅಂದ್ರೆ ಇವ್ರು ತಲೆ ಮರೆಸ್ಕೊಂಡು ಸುತ್ತಾಡ್ತಾ ಇದಾರೆ, ಇವ್ರಿಗೊಂದು 25 ಲಕ್ಷ ಸಾಲ ಇದೆ. ಇವಾಗ ಹೇಳಿ ಸ್ನೇಹಿತರೆ, ಇದಕ್ಕೆ 30ಕ್ಕೆ 36ಗೆ 36 ಬಂದ್ರು ಮದುವೆ ಆಯ್ತು ಅಂತ ಹೇಳಿದ್ರೆ ಇವರ ಜೀವನ ಚೆನ್ನಾಗಿರುತ್ತೆ ಅಂತೀರಾ ನೀವು? ಸೊ ನಮ್ಮ ಟೈರ್ ಆಲ್ರೆಡಿ ಪಂಚರ್ ಇದೆ, ನಮಗ್ ಬರ್ತಾ ಇರೋದು ಕೂಡ ಎಳ್ಕೊಂಡು ಹೋಗೋ ಗಾಡಿ ಕೂಡ ಟೈರ್ ಪಂಚರ್ ಆಗಿದ್ರೆ ನಾವು ಆಲ್ರೆಡಿ ಪಂಚರ್. ನಮ್ಗೆ ಯಾರಾದ್ರೂ ಒಬ್ರು ಕೈ ಹಿಡಿದು ಮೇಲೆತ್ತಾರೇನೋ, ಒಂದ್ ಮದ್ವೆ ಅಂತ ಆದಾಗ ಅಲ್ಲಿಂದ ಏನಾದ್ರು ಜೀವನ ಚೇಂಜ್ ಆಗುತ್ತೆ. ತುಂಬಾ ಜನ ಹೇಳ್ತಾರೆ ವಿವಾಹ ಆದ ಮೇಲೆ ಭಾಗ್ಯೋದಯ ಇತ್ಯಾದಿಗಳು. ಸೊ ನಾನೇನಂತೀನಿ ಅಂದ್ರೆ, ನಾವೇ ಆಲ್ರೆಡಿ ಪಂಚರು, ಪಂಚರ್ ಆಗಿರೋ ಇನ್ನೊಂದು ಗಾಡಿ ನಮ್ಗೆ ಟೋ ಮಾಡೋಕ್ ಬಂದಿದೆ. ನೀವು ಕರೆಕ್ಟ್ ಆಗಿ ಯೋಚನೆ ಮಾಡಿ, ಇದು ವರ್ಕೌಟ್ ಆಗುತ್ತಾ? ವರ್ಕೌಟ್ ಆಗಲ್ಲ. ಸೊ ಇದನ್ನೆಲ್ಲ ಒಂದ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನೋಡಿ. ಇಂಥದ್ದು ಬಂತ ಆಗಲ್ಲ, ಇಂಥದ್ದು ಬಂದಿಲ್ಲ ಆಗುತ್ತೆ. ಸೊ ಇದು ಆಲ್ರೆಡಿ ಫಿಕ್ಸ್ ಇರುತ್ತೆ, ಆಲ್ರೆಡಿ ಇದು ಹಿಂಗೆ ನಡಿಬೇಕು ಅನ್ನೋದನ್ನು ಫಿಕ್ಸ್ ಇರುತ್ತೆ. ಬಟ್ ನಿಮ್ಮ ಹತ್ರ ಚಾಯ್ಸಸ್ ಇದೆ. ಫಿಕ್ಸ್ ಅಂದ್ಮೇಲೆ ಬಿಟ್ಟಾಕಿ ಜಾತಕ, ತುಂಬಾ ಜನ ಹೇಳ್ತಾರೆ ಜಾತಕದಲ್ಲೆಲ್ಲ ಬರ್ದ್ಬಿಟ್ಟಿದೆ ಅಂದ್ರೆ ಮತ್ ನಾವ್ ಏನಕ್ ಮಾಡ್ಬೇಕು ಇದೆಲ್ಲ, ಬಿಟ್ಟಾಕಿ ಇದ್ಬಿಡೋಣ ಅಂತ? ಇಲ್ಲ, ಜಾತಕದಲ್ಲಿ ಬರ್ದಿರುತ್ತೆ, ಚಾಯ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನಿಮಗೆ ವಿದ್ಯಾಭ್ಯಾಸ ಮಾಡುವಂತ ಯೋಗ ಇದೆ, ಎಷ್ಟರವರೆಗೂ ಅನ್ನೋದು ನೀವು ಡಿಸೈಡ್ ಮಾಡಿ. ವಿದ್ಯಾಭ್ಯಾಸ, ಓಕೆ ರೈಟ್. ಇವಾಗ ವಿದ್ಯಾಭ್ಯಾಸ ಯೋಗ ನಿಮ್ಮ ಜಾತಕದಲ್ಲಿ ಇದೆ ಅಂತ ತಿಳ್ಕೊಳ್ಳಿ, ರೈಟ್. ನೀವು ಸರ್ಕಾರಿ ಸ್ಕೂಲ್ಗೆ ಹೋಗೋದು ನಿಮ್ಮ ಇಷ್ಟ ತಾನೆ, ನೀವು ಕಾನ್ವೆಂಟ್ ಸ್ಕೂಲ್ಗೆ ಹೋಗೋದು ನಿಮ್ಮ ಇಷ್ಟ ತಾನೆ, ನೀವು ನಿಮ್ಮ ಮನೆ ಅಥವಾ ಈ ಊರು ಬಿಟ್ಟು ಬೇರೆ ಊರಲ್ಲಿ ಹೋಗಿ ಸ್ಕೂಲ್ ಅಲ್ಲಿ ನೀವು ಓದ್ಬೋದು ತಾನೆ. ನಾನು ಹೇಳ್ತಾ ಇರೋದು ಇದು ಯೋಗ ಇರೋದಷ್ಟೇ, ನೀವು ನಿಮ್ಮ ಚಾಯ್ಸಸ್, ಇದೆಲ್ಲ ಚಾಯ್ಸಸ್, ನೀವು ಚಾಯ್ಸ್ ಮಾಡ್ಕೋಬಹುದು. ಈ ಯೋಗ ಇದೆಯಾ, ಇದಕ್ಕೆ ಅನುಮತಿ ಇದೆಯಾ ನಿಮ್ಮ ಜಾತಕದಲ್ಲಿ, ಮುಗ್ದೋಯ್ತು. ನೀವು ಯಾವ್ದನ್ನ ಬೇಕಾದ್ರೂ ಚಾಯ್ಸಸ್ ನೀವು ಮಾಡ್ಕೋಬಹುದು, ಚಾಯ್ಸಸ್ ಮಾಡ್ಕೊಳ್ಳಿ ನೀವು. ನಾನು ಅದಕ್ಕೆ ಹೇಳ್ತಾ ಇರೋದು ಚಾಯ್ಸಸ್ ನಿಮ್ಮ ಕೈನಲ್ಲಿದೆ. ಫಿಕ್ಸು, ನನಗೆ ವಿದ್ಯಾಭ್ಯಾಸ ಯೋಗ ಇದೆ, ನನಗೆ ವಿದ್ಯಾಯೋಗ ಇದೆ, ನಾನು ಎಲ್ಲಿ ಕುತ್ಕೊಂಡ್ರು ಚೆನ್ನಾಗಿ ಓದ್ತೀನಿ. ಇಲ್ಲ, ನೀವು ಇಂಥದ್ದೇ ಏನಾದ್ರೂ ಹೋಗಿ ಇದ್ರಲ್ಲಿ ಹೋದ್ರೆ ಮಾತ್ರನೇ ಉದ್ಧಾರ ಆಗ್ತೀರಾ? ಇಲ್ಲ, ಆ ರೀತಿ ಏನೂ ಇಲ್ಲ. ನೀವು ಎಲ್ಲೇ ಹೋಗಿ ಇದು ಬಂತು ಅಂತ ಹೇಳಿದ್ರೆ ಮುಗಿದೋಯ್ತು. ಶ್ರೀಮಂತನಾಗೋ ಯೋಗ ಇದೆ ಅಂತ ತಿಳ್ಕೊಳ್ಳಿ, ಇವತ್ತು ತಿಳ್ಕೊಳ್ಳಿ. ಧನವಂತ ಯೋಗ ಅಂತಾರಪ್ಪ ನಮ್ಮವ್ರು, ಶ್ರೀಮಂತನ ಬೇಡ ಬಿಡಿ, ನಮ್ ಕನ್ನಡ ಬೇಡ, ಧನವಂತ ಯೋಗ ಇತ್ಯಾದಿಗಳು, ಕುಬೇರ ಯೋಗ ಇತ್ಯಾದಿಗಳನ್ನ ಹೇಳ್ತಾರೆ. ಅಂದ್ರೆ ನೀವು ಇಂಥದ್ದೇ ಕೆಲಸ ಮಾಡಿದ್ರೆ ಮಾತ್ರ ಧನವಂತರಾಗ್ತೀರಾ ಅಂತ ಬರ್ದಿದ್ಯಾ? ಇಲ್ಲ, ಧನವಂತರಾಗ್ತೀರಾ ನೀವು, ನೀವೇನ್ ಮಾಡ್ಬೇಕು? ವ್ಯಾಪಾರ ಮಾಡಿ, ವ್ಯವಹಾರ ಮಾಡಿ, ನೀವು ಉದ್ಯೋಗಕ್ಕೆ ಹೋಗಿ ಸೇರ್ಕೊಳ್ಳಿ, ಏನಾದ್ರೂ ಮಾಡಿ. ಇಂಥದ್ದೇ ವ್ಯಾಪಾರ ಮಾಡಿದ್ರೆ ಮಾತ್ರ ನಿಮ್ಗೆ ಕುಬೇರ ಯೋಗ ಇದೆ, ಇಂಥದ್ದು ವ್ಯಾಪಾರ ಮಾಡಿದ್ರೆ ಮಾತ್ರ ನೀವು ಧನವಂತರಾಗ್ತೀರಾ ಅಂತ ಎಲ್ಲಾದ್ರೂ ಮೆನ್ಷನ್ ಇದೆಯಾ? ಇಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಒಂದು ಯೋಗವನ್ನ ಅದು ಹೇಳಿರ್ತದೆ, ನೀನು ತಪ್ಪಾದ ರಸ್ತೆಯನ್ನಾದ್ರೂ ಆಯ್ಕೆ ಮಾಡ್ಕೋ, ಒಳ್ಳೆಯ ಸರಿಯಾದ ರಸ್ತೆಯನ್ನಾದ್ರೂ ನೀನು ಆಯ್ಕೆ ಮಾಡ್ಕೋ, ಅದು ನಿನ್ನ ಇಷ್ಟ. ಎಲ್ಲಿ ನಿನ್ನ ಇಷ್ಟ, ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನೋಡಿ, ಇವಾಗ ಬೆಂಗಳೂರಲ್ಲಿ ನಾವಿದ್ದೀವಿ, ರೈಟಾ? ರೈಟ್. ನಿಮ್ಗೆ ಯಾರಿಗಾದ್ರು ಒಬ್ರಿಗೆ ಬೆಂಗಳೂರಿಗೆ ಬನ್ನಿ ಅಂತ ನಾನು ಹೇಳಿದೆ, ಬೆಂಗಳೂರಿಗೆ ಬನ್ನಿ ಸರ್ ನಾನು ಸಿಗ್ತೀನಿ ಅಂತ ಹೇಳಿದೆ. ನೀವು ನೀವಿರುವಂತ ಪ್ರದೇಶದಿಂದ ಡೈರೆಕ್ಟ್ ಆಗಿ ಒಂದು ಬಸ್ ಕ್ಯಾಚ್ ಮಾಡ್ಕೊಂಡು ಬೆಂಗಳೂರಿಗೆ ಬರ್ತೀರಾ? ಹೇಗಿದೆ, ಸೂಪರ್ ಅಲ್ವಾ? ನೀವಿರುವಂತ ಪ್ರದೇಶದಿಂದ ಆ ಕಡೆ ಎಲ್ಲೋ ಒಂದ್ ಕಡೆ ಆಂಧ್ರಾಗ್ ಹೋಗಿ, ಆಂಧ್ರದಿಂದ ತಮಿಳ್ನಾಡುಗೆ ಹೋಗಿ, ತಮಿಳ್ನಾಡಿಂದ ಈ ಹೊಸೂರ್ ಮೇಲಿಂದ ಗುರುಗಳು ಮನೆ ಹತ್ರ ಇದೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬರ್ತೀರಾ? ಯಾರ್ ತಪ್ಪು, ಯಾರ್ ತಪ್ಪು? ನಾನ್ ಕರ್ದಿರೋದು ಬೆಂಗಳೂರಿಗೆ ಬನ್ನಿ. ನೀವ್ ಯಾವ್ದ್ರಲ್ಲಿ ಬರ್ತೀರಾ? ನೀವು ಇನ್ನೊಂದು ಯೋಚನೆ ಮಾಡಿ, ಟೂ ವೀಲರ್ ಅಲ್ಲಿ ಬರ್ತೀರಾ? ಮನೆ ಹತ್ರದಲ್ಲಿ ಇದೇವೆ, 90 ಕಿಲೋಮೀಟರ್, 80 ಕಿಲೋಮೀಟರ್, 50 ಕಿಲೋಮೀಟರ್, ಟೂ ವೀಲರ್ ಬರ್ತೀವಿ, ನೋ ಪ್ರಾಬ್ಲಮ್. ಕಾರ್ ಮಾಡ್ಕೊಂಡ್ ಬರ್ತೀವಿ, ಇಲ್ಲ ಓ ನೋ ಪ್ರಾಬ್ಲಮ್, ನಮ್ದೇ ಸ್ವಂತ ಕಾರ್ ಇದೆ, ನೋ ಪ್ರಾಬ್ಲಮ್. ಬಸ್ ಅಲ್ಲಿ ಬರ್ತೀವಿ, ನೋ ಪ್ರಾಬ್ಲಮ್. ಟ್ರೈನ್ ಅಲ್ಲಿ ಬರ್ತೀವಿ, ನೋ ಪ್ರಾಬ್ಲಮ್. ಹೌದಲ್ವಾ, ಕರೆಕ್ಟ್ ಅಲ್ವಾ? ನಮಗೆ ಇಲ್ಲಿ ಇರೋದೇನು, ಬೆಂಗಳೂರಿಗೆ ಬನ್ನಿ ಇಷ್ಟೇ. ನೀವು ಯಾವ್ದ್ರಲ್ಲಿ ಬರ್ತೀರಾ, ಚಾಯ್ಸ್ ಯಾರ್ದು ಯೋಚನೆ ಮಾಡಿ ನೋಡಿ, ಯಾರ್ದು? ನಿಮ್ದೇ. ಇದು ಜನಗಳು ತಲೆಗೆ ಹೋಗಲ್ಲ, ಜನಗಳು ಏನ್ ಮಾಡ್ತವೆ, ಬರ್ದ್ಬಿಟ್ಟೈತೆ ಜಾತಕದಲ್ಲಿ ಅದು ಹಂಗಿತ್ತು, ಅವತ್ತು ಅವತ್ತೇ ಹೇಳ್ಬಿಟ್ಟಿದ್ರು ಆ ಗುರುಗಳು, ಹಿಂಗ ಆಗೋಗ್ಬಿಡ್ತದೆ ಅಂತ ಮುಗೀತು. ಇದು ಪಕ್ಕ ಅದಕ್ಕೆ ಆಗ್ತಾ ಇದೆ, ಇವ್ರು ಆಕ್ಚುಲಿ ಮೆಸೇಜ್ ಹಾಕಿ 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 ಜೀವನ ಹಾಳು ಮಾಡ್ಕೋತಾರೆ. ನಂದು ನಡಿಯಲ್ಲ ರೀ, ಅವತ್ತೇ ಹೇಳ್ಬಿಟ್ರು ಅವ್ರು, ಇವನ್ ಜೊತೆ ಹೆಂಗಕ್ ಆಗಲ್ಲ ನನ್ಗೆ, ಅವ್ರ ಹತ್ರ ಜಾತಕ ತೋರಿಸ್ಬಿಟ್ಟಿದ್ದೆ, ಇವನ್ ಜೊತೆ ನೀನ್ ಇಲ್ಲಲ್ಲ ಅಂತ ಹೇಳ್ಬಿಟ್ಟು ಅವ್ರೆ, ಇವರೇ ಅವಾಗ ಅವಾಗ ಮೆಸೇಜ್ ಹಾಕಿ ಹಾಕಿ ಅದು ಗ್ಯಾಲಕ್ಸಿಗೆ ಹೋಗಿ ಹೋಗಿ ದೇವ್ರು ಅಲ್ಲಿ ನೋಡ್ಬಿಟ್ಟು ಯಾರೋ ಒಬ್ರು ಕೇಳ್ತಾರೆ, ಹೋಗ್ಲಿ ಆ ಕಡೆ, ಆಯ್ತು ತಮ್ಮ ನೀನ್ ಹೇಳ್ದಂಗೆ ಆಗ್ಲಿ ಅಂತೇಳ್ಬಿಟ್ಟು ತಥಾಸ್ತು ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ಬಿಡ್ತಾರೆ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಚಾಯ್ಸಸ್ಸು ನಿಮ್ಮ ಹತ್ರ ಇರುತ್ತೆ.
ಚಾಯ್ಸಸ್ ನಿಮ್ಮ ಹತ್ರ ಇರುತ್ತೆ. ಆ ಚಾಯ್ಸಸ್ ಅನ್ನ ದಯವಿಟ್ಟು ಬಳಸ್ಕೊಡಿ. ಅದು ಹೇಗೆ ಬಳಸ್ಕೋಬೇಕು ಅನ್ನೋದನ್ನ ನೀವು ಪೂರ್ತಿ ತರಗತಿ ಇತ್ಯಾದಿಗಳನ್ನ ಕೇಳಿದಾಗ ನಿಮಗೆ ಬಹಳಷ್ಟು ವಿಚಾರಗಳು ಗೊತ್ತಾಗುತ್ತೆ. ಸೊ ಡಿಲೇ ಮ್ಯಾರೇಜ್ ಆಗೋದಕ್ಕೆ ಇತ್ಯಾದಿಗಳಿಗೆ ತುಂಬಾ ಜನ ಬಂದ್ಬಿಟ್ಟು ಇದ್ರ ಬಗ್ಗೆ ಇರುತ್ತದೆ. ರೈಟ್, ಇನ್ನೊಂದು ಹೊಸ ವಿಷಯ ಉಪಪದ ಲಗ್ನ. ಈ ಹೆಸರು ಯಾರು ಕೇಳಿರಲ್ಲ ಅಂತ ನಾನು ಅನ್ಕೋತೀನಿ. ಉಪಪದ ಲಗ್ನ ರೈಟ್ ನೋಡಿ, ಇನ್ ಕೇಸ್ ನಿಮ್ಮ ಜಾತಕದಲ್ಲಿ ಉಪಪದ ಲಗ್ನದಲ್ಲಿ ಪಾಪಗ್ರಹ ಇತ್ತು ಅಂತ ಹೇಳಿದ್ರೆ ನಿಮ್ಮ ಮ್ಯಾರೇಜು ಡಿಲೇ ಆಗುತ್ತೆ, ಲೇಟ್ ಆಗುತ್ತೆ. ಎಷ್ಟೇ ಚೆನ್ನಾಗಿರ್ಲಿ ಕುಜ, ಎಷ್ಟೇ ಚೆನ್ನಾಗಿರ್ಲಿ ರಾಹು, ಎಷ್ಟೇ ಚೆನ್ನಾಗಿರ್ಲಿ ಶುಕ್ರ, ಉಚ್ಚನ ಇರ್ಲಿ ನೀಚನ ಇರ್ಲಿ, ಸೊ ನಾರ್ಮಲ್ ಆಗಿ ಉಪಪದ ಲಗ್ನದಲ್ಲಿ ಪಾಪಗ್ರಹಗಳು ಇದ್ದಾಗ ಮ್ಯಾರೇಜ್ ಡಿಲೇ ಆಗುತ್ತೆ. ಯಾರಿಗೆ ಮ್ಯಾರೇಜ್ ಬೇಗ ಆಗುತ್ತೆ ಅನ್ನುವಂಥ ಸೂತ್ರಗಳನ್ನ ನಾವು ಕೊಡ್ತೀವಿ, ಯಾರಿಗೆ ಮ್ಯಾರೇಜ್ ಲೇಟ್ ಆಗುತ್ತೆ ಅನ್ನುವಂಥ ಸೂತ್ರಗಳನ್ನ ನಾವು ಕೊಡ್ತೀವಿ. ಕೆಲವೊಂದ್ಸಲ ಕೆಲವೊಬ್ರು ಬಂದ್ಬಿಡ್ತಾರೆ, ಗುರು ನಿನ್ ನಿನ್ ಕಡೆಗೆ ಬರ್ತೀವಿ, ಫಸ್ಟ್ ಈ ಜಾತಕಕ್ಕೆ ವಿವಾಹ ಯೋಗ ಇದೆಯಾ ಇಲ್ವಾ ಅಂತ ನೋಡಿ ಹೇಳು ಅಂತಾರೆ. ರೈಟ್, ಸೊ ಅದಕ್ಕೊಂದು ಸಿಂಪಲ್ ಆಗಿರುವಂತ ಒಂದು ಸಿಂಪಲ್ ಆಗಿರುವಂತ ಒಂದು ಸೂತ್ರ ಇದೆ. ಆಕ್ಚುಲಿ ನಾನು ಇದನ್ನ ಕ್ಲಾಸ್ ಅಲ್ಲಿ ನಾನು ಕೊಡಬೇಕು ಅಂತಿದ್ದೆ, ಬಟ್ ಇವಾಗ ಕೊಡ್ತೀನಿ ನೋಡಿ. ನೀವು ಮದುವೆ ಆಗ್ತದ ಇಲ್ವಾ ಈ ಗುರು, ಈ ವರ್ಷ ಆಗುತ್ತೋ ಬರುವ ವರ್ಷ ಆಗುತ್ತೋ ಇನ್ನೊಂದ್ 4 ವರ್ಷ ಬಿಟ್ಟಾಗುತ್ತೋ ಮ್ಯಾಟರ್ ಅದಲ್ಲ, ಮದುವೆ ಆಗುತ್ತಾ ಇಲ್ವಾ, ಮದುವೆ ಯೋಗ ಇದೆಯಾ ಇಲ್ವಾ, ಸಿಂಪಲ್ ಆಗಿ ಒಂದು ಸೂತ್ರ ಹೇಳು, ಒಂದೇ ಒಂದು ಸೂತ್ರ. ಸಿಂಪಲ್ ಇರಬೇಕು, ಕ್ಯಾಲ್ಕುಲೇಷನ್ ಎಲ್ಲ ಹಾಕಕ್ ಆಗಲ್ಲ. ನಾವು 29 ಡಿಗ್ರಿ ಜೊತೆ 10 ಡಿಗ್ರಿ ಸೇರಿಸಿ ಆ ಡಿಗ್ರಿ ಎಲ್ಲ ಹಾಕಕ್ ಆಗಲ್ಲ. ಸಿಂಪಲ್ ಆಗಿರಬೇಕು ಸೂತ್ರ ಅಂತ ಹೇಳಿದ್ರೆ ಯಾವತ್ತು ನೆನ್ಪಿಟ್ಕೊಳ್ಳಿ, ಪೂಜಾ, ಇನ್ನೊಂದು ಗ್ರಹ ಶುಕ್ರ. ಓಕೆ, ಇವರಿಬ್ಬರ ಮನೆಗಳು, ಕುಜಂದ ಯಾವುದು ಮನೆ, ಮೇಷ ರಾಶಿಗಳು ಅಂತ ತಿಳ್ಕೊಳ್ಳಿ. ಯಾರ್ಯಾರು ನನ್ನ ಭಾಷೆ ಅರ್ಥ ಆಗಿಲ್ಲ ಅಂದ್ರೆ, ಮೇಷ ಮತ್ತೆ ವೃಶ್ಚಿಕ, ಶುಕ್ರಂದ ಬಂದ್ಬಿಟ್ಟು ವೃಷಭ ಮತ್ತೆ ತುಲ. ಒಂದು ಕುಜ ಅಥವಾ ಶುಕ್ರನ್ನ ಗುರು ನೋಡ್ಬೇಕು, ಸೂತ್ರ ನೆನ್ಪಿಟ್ಕೊಳ್ಳಿ, ಯಾರ ಬರ್ಕೋತೀರಾ ಅಂದ್ರೆ ಬರ್ಕೊಳ್ಳಿ. ಸೊ ಇದನ್ನ ನಾನು ಕ್ಲಾಸ್ ಅಲ್ಲಿ ಕೊಡ್ಬೇಕಂತಿದ್ದೆ, ಬಟ್ ಆಲ್ರೆಡಿ ನಾವು ಕ್ಲಾಸ್ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇರೋದ್ರಿಂದ ಕೆಲವರಿಗೆ ಡೌಟ್ ಏನಿರುತ್ತೆ ಅಂತ ಸೂತ್ರ ಏನ್ ಕೊಟ್ಬಿಡ್ತಾ ನೀವು. ರೈಟ್ ನೋಡಿ, ಇವಾಗ ಒಂದು ಕುಜ ಅಥವಾ ಶುಕ್ರನಿಗೆ, ಕುಜ ಅಥವಾ ಶುಕ್ರ ಇಬ್ರು ಇರ್ಬೇಕಂತ ನಾನು ಎಲ್ಲೂ ಹೇಳ್ತಿಲ್ಲ, ಕುಜ ಅಥವಾ ಶುಕ್ರನಿಗೆ ಗುರುವಿನ ದೃಷ್ಟಿ ಇರಬೇಕು ಅಥವಾ ಗುರು ಅವ್ರ ಜೊತೆಗೆ ಇರ್ಬೇಕು. ಗುರು ಗ್ರಹ, ಗುರು ಅಂತ ಹೇಳಿದ್ರೆ ನಾವು ಗುರುಗಳು ಇರ್ತಾವಲ್ಲ ಆರೋದು, ಸೊ ಆತರ ಇರ್ಬೇಕು. ಅಥವಾ ಮೇಷ ವೃಶ್ಚಿಕ ವೃಷಭ ತುಲಾ ರಾಶಿಯ ಮೇಲೆ ಗುರುವಿನ ದೃಷ್ಟಿ ಇರ್ಬೇಕು. ನೀವು ಆ ಜಾತಕಗಳನ್ನ ನೋಡಿದಾಗ ಒಂದೇ ಮಾತು ಹೇಳಿ, ಜಾತಕದಲ್ಲಿ ಏನೇ ದೋಷ ಇರಲಿ ಹೆಂಗೆ ಇರಲಿ ಮದುವೆ ಆಗುತ್ತೆ. ಇವಾಗ ಬೇಕಾದ್ರೆ ನಿಮ್ ನಿಮ್ ಜಾತಕಗಳನ್ನ ಚೆಕ್ ಮಾಡಿ ನೋಡಿ, ಈ ಸೂತ್ರಕ್ಕೆ ಎಷ್ಟರ ಮಟ್ಟಿಗೆ ಹತ್ರದಲ್ಲಿ ನಿಮ್ಮ ನಿಮ್ಮ ಜಾತಕಗಳು ಬರ್ತವೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ರೈಟ್, ಅರ್ಥ ಆಗಿಲ್ಲ ಅಂದ್ರೆ ಕುಜ ಮತ್ತೆ ಶುಕ್ರನ ಜೊತೆಗೆ, ಕುಜ ಅಥವಾ ಶುಕ್ರನ ಜೊತೆ, ರೈಟ್, ಕುಜ ಅಥವಾ ಶುಕ್ರನ ಜೊತೆ ಗುರು ಇರಬೇಕು, ಅಥವಾ ಕುಜ ಅಥವಾ ಶುಕ್ರನ್ನ ಗುರು ನೋಡ್ಬೇಕು. ಗುರು ನೋಡ್ಬೇಕು, ನೋಡ್ಬೇಕು ಅಂತ ಹೇಳಿದ್ರೆ 5, 7, 9ನೇ ದೃಷ್ಟಿ ಗುರು ಗ್ರಹಕ್ಕೆ ಇರುವಂತದ್ದು. ರೈಟ್, ಇದನ್ನ ನಾನು ನಿಮ್ಗೆ ಕ್ಲಾಸ್ ಅಲ್ಲಿ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೀನಿ. ರೈಟಾ, ಸೊ ಈ ತರ ಇರೋದು. ಇಲ್ಲಾದ್ರು ಕುಜನನ್ನು ನೋಡ್ತಾ ಇಲ್ಲ, ಶುಕ್ರನನ್ನು ನೋಡ್ತಾ ಇಲ್ಲ, ಗುರು ಬಂದ್ಬಿಟ್ಟು ಅವ್ರಿಬ್ರು ಜೊತೆನೂ ಇಲ್ಲ, ನಂಗೆ ಮದುವೆ ಆಗ್ಬಿಟ್ಟಿದೆ. ರೈಟ್, ಮೇಷವನ್ನ ಗುರು ನೋಡುವಂಥದ್ದು ಅಥವಾ ವೃಶ್ಚಿಕ ರಾಶಿಯನ್ನ, ಅಲ್ಲಿ ಯಾವುದೇ ಗ್ರಹ ಇರಲಿ ನೀವು ಗ್ರಹ ನೋಡಕ್ ಹೋಗ್ಬೇಡಿ, ರಾಶಿಯನ್ನ ಗುರು ನೋಡುವಂಥದ್ದು, ವೃಷಭವನ್ನ ಗುರು ನೋಡುವಂಥದ್ದು, ತುಲಾ ರಾಶಿಯನ್ನ ಗುರು ನೋಡುವಂಥದ್ದು, ಇಂಥವರಿಗೆ ವಿವಾಹ ಯೋಗ ಇದೆ. ಅದ್ ಏನೇ ಆಗಿರ್ಲಿ ಬೆಟ್ಟ 40 ವರ್ಷದಲ್ಲಾದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ವಿವಾಹ ಯೋಗ ಇದೆ ಅಂತ ಹೇಳ್ಬಿಟ್ಟು ನೀವು ಧೈರ್ಯವಾಗಿ ಹೇಳ್ಬೋದು. ತುಂಬಾ ಸಿಂಪಲ್ ಆಗಿರುವಂತ ಸೂತ್ರ ಇದು. ವಿವಾಹ ಯೋಗ ಇದೆಯಾ ಇಲ್ಲವಾ ಅನ್ನುವಂಥದ್ದನ್ನ ನೀವು ತಿಳ್ಕೋಬಹುದು. ಇದನ್ನೇ ನೋಡ್ಕೊಂಬಿಟ್ಟು ನೀವು ಬಹಳಷ್ಟು ವಿಷಯಗಳನ್ನ ಮಾಡಬಹುದು. ಇನ್ನೊಂದು ಲಗ್ನ ಡಿಗ್ರಿ, ರಾಹು ಡಿಗ್ರಿ, ಇದೆರಡನ್ನ ಕೌಂಟ್ ಮಾಡಿ ಒಂದು ವಿಷಯವನ್ನ ಕಂಡುಹಿಡಿತೀವಿ, ಅದು ಕೂಡ ಸೂತ್ರವನ್ನ ಕೊಡ್ತೀನಿ. ರಾಹು ಡಿಗ್ರಿ ಲಗ್ನ ಡಿಗ್ರಿ ಚೇಂಜ್, ಇವಾಗ ಉಲ್ಟಾ ಆಗುತ್ತೆ. ಸೊ ಅಲ್ಲಿಂದ ಬರುವಂತದ್ದು ಏನ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದ್ರಲ್ಲೂ ಕೂಡ ವಿಷಯಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀವಿ. ಇದನ್ನ ಬಿಟ್ರೆ ನೀವು ನೋಡಿ ಬೇಕಾರೆ ಒಂದು ಲಗ್ನ ಇದೆ ಅಂತ ತಿಳ್ಕೊಳ್ಳಿ, ಬೇಡ ಇನ್ನೊಂದು ಸೂತ್ರ ನೋಡಿ. ಒಂದು ಲಗ್ನ ಇದೆ, ರೈಟಾ, ಲಗ್ನದಿಂದ ಎರಡನೇ ಮನೆ, ಲಗ್ನದಿಂದ ನೆಕ್ಸ್ಟ್ ಮನೆ. ಓಕೆ, ಇವಾಗ ಲಗ್ನ ನಿಮ್ದು ತಿಳ್ಕೊಳ್ಳಿ, ಮೇಷ ಲಗ್ನ ಗುರು ನಂದು, ಎರಡನೇ ಮನೆ ಯಾವುದು, ವೃಷಭ, ಸೆಕೆಂಡ್ ಹೌಸ್. ರೈಟ್, ಅಲ್ಲಿ ಉಚ್ಚವಾಗಿರೋ ಒಂದು ಗ್ರಹ ಇದೆಯಾ ಅಂತ ಚೆಕ್ ಮಾಡಿ, ಉಚ್ಚ ರಾಶಿಯಲ್ಲಿ ಒಂದು ಗ್ರಹ ಇದೆಯಾ ಅಂತ. ವಿವಾಹ ಬೇಗ ಆಯ್ತಾ ಲೇಟ್ ಆಗಾಯ್ತಾ ಅಂತ ನೀವೇ ಯೋಚನೆ ಮಾಡಿ. ಸಿಂಪಲ್, ಯಾರಿಗೂ ಯೋಚನೆ ಬಂದಿರಲ್ಲ ಎರಡನೇ ಮನೆ ಯಾಕೆ ಹೋಯ್ತು, ಏಳನೇ ಮನೆ ಕತೆ ತಾನೆ ಮಾತಾಡ್ತೀನಿ. ಸಪ್ತಮ ಭಾವ ವಿವಾಹ ಸ್ಥಾನ, ಎರಡನೇ ಮನೆಗೆ ಯಾಕೆ ಬಂದ, ಕುಟುಂಬ ಸ್ಥಾನ. ಓಕೆ, ಅಲ್ಲಿ ಉಚ್ಚವಾಗಿರುವಂತ ಗ್ರಹ ನಿಮ್ಮ ಕುಟುಂಬಕ್ಕೆ ಹೊಸಬರೊಬ್ಬರ ಸೇರ್ಪಡೆಯನ್ನ ಬೇಗನೆ ಕೊಡ್ತಾನ ಲೇಟ್ ಆಗಿ ಕೊಡ್ತಾನ. ತುಂಬಾ ಜನಗಳಿಗೆ ಏನಂತಾರೆ ಅಂದ್ರೆ ಉಚ್ಚ ಗ್ರಹ ಬಾಸ್ ಬೇಗನೆ ಕೊಡ್ತಾನೆ, ಕೊಡಲ್ಲ ಅಂತೀನಿ ನಾನು. ಟ್ರೈ ಮಾಡಿ, ನಾನು ಹೇಳ್ತಾ ಇರೋ ಸೂತ್ರಗಳನ್ನ ಟ್ರೈ ಮಾಡಿ, ನಿಮ್ಮ ಹತ್ರ ಬರುವಂತ ಜಾತಕಗಳಿಗೆ ನೀವು ಟ್ರೈ ಮಾಡಿ ಹಾಕೊಂಡು ನಿಮಗೆ ಗೊತ್ತಾಗುತ್ತೆ ಬಾಸ್ ಆಗತ್ತಾ ಇಲ್ವಾ ಅಂತ.
ನಿಮಗೆ ಗೊತ್ತಾಗತ್ತೆ. ಸೊ ಈ ರೀತಿ ಬಹಳಷ್ಟು ವಿಷಯಗಳಿದೆ. ಕುಂಭಲಗ್ನ ನೋಡಿ, ಕುಂಭಲಗ್ನ, ಕುಂಭಲಗ್ನ ನೀವೆಲ್ಲೇ ನೋಡಿ, ಕುಂಭಲಗ್ನ 30+ ಮದುವೆ, 30+ 30 ವರ್ಷ ದಾಟಬೇಕು, 30 ವರ್ಷ ಆಗ್ಬೇಕು ಅಥವಾ 30 ವರ್ಷ ದಾಟಬೇಕು. ಏ ಗ್ರಹಗಳು ಗುರು, ಗ್ರಹಗಳನ್ನ ತೆಗೆ ಸೈಡ್ ಇಡಿ, ಆಯ್ತಾ? ಇಲ್ಲ ಬಾಸ್, ಇವ್ರಿಗೆ ವಯಸ್ಸು ಕರೆಕ್ಟ್ ಆಗಿ ಮದುವೆ ಆಗಿದೆ ಅಂದ್ರೆ ಇವ್ರಿಗೊಂದು 24-25 ಅಲ್ಲೆಲ್ಲ ಮದುವೆ ಆಗ್ಬಿಟ್ಟಿದೆ ಅಂತ ನೀವು ಹೇಳಿದ್ರಿ ಅಂತ ತಿಳ್ತಾರೆ. ಓಕೆನಾ? ಅದಕ್ಕೂ ಉತ್ತರ ಹೇಳ್ತೀನಿ ನಾನು. ನಾನು ಇವಾಗ ಬಂದ್ಬಿಟ್ಟು ಇಲ್ಲ ಹೌದಾ, ಹಂಗಾಗ ಚಾನ್ಸೇ ಇಲ್ವಲ್ಲ, ಸೂತ್ರ ಪಕ್ಕ ಇಲ್ವಾ, ಹಿಂಗೆಲ್ಲ ಸುಳ್ಳು ಹೇಳಲ್ಲ, ಪಕ್ಕ ಹೇಳ್ತೀನಿ ಕೇಳಿ. ಹಿಂಗ ಆಗ್ಬಿಟ್ಟಿದ್ಯಾ, ಆಯ್ತಾ? ಇವ್ರ ಫ್ಯಾಮಿಲಿನಲ್ಲಿ 30+ ಅಲ್ಲಿ ಮದುವೆ ಆದವರು ಇರ್ತಾರೆ, ಚೆಕ್ ಮಾಡಿ. ಅವ್ರು ಹೇಳ್ತಾರೆ, ಹಾ ನಮ್ಮ ತಂದೆ ಕಡೆ ಇದ್ದಾರೆ ಸರ್, ಆಮೇಲೆ ನಮ್ದು ಸೋದರ ಮಾವನಿಗೆ ಬಂದ್ಬಿಟ್ಟು ಹೌದು ಬೇಗ ಮದುವೆ ಆಗಿರ್ಲಿಲ್ಲ, 32-35 ಅಲ್ಲಿ ಮದುವೆ ಆಯ್ತು ಅನ್ಸುತ್ತೆ. ಇಲ್ಲ ಅಂದ್ರೆ ಈ ಲಗ್ನದಲ್ಲೇ ನೀವು ಹುಟ್ಟಲ್ಲ. ನಾನು ಯಾಕೆ ತೋರಿಸ್ತಾ ಇದ್ದೀನಿ ಇದೆ ಅಂತ ಹೇಳಿದ್ರೆ, ನೀವು ಒಂದು ಲಗ್ನದಲ್ಲಿ ಹುಟ್ಟಿದ್ದೀರಾ ಅಂತ ಹೇಳಿದ್ರು ಕೂಡ ಅದಕ್ಕೆ ನಿಮ್ಗೊಂದು ಕನೆಕ್ಟಿವಿಟಿ ಅನ್ನೋದಿದೆ. ಅದ್ರ ಮೇಲೆ ಯೋಚನೆ ಮಾಡಿ, ಈ ರಾಶಿ ನಕ್ಷತ್ರ ಗ್ರಹಗಳು ಎಷ್ಟು ಕನೆಕ್ಟಿವಿಟಿ ಇರಬಹುದು. ನಮ್ಮ ಜೀವನ, ನಮ್ಮ ಹಿರಿಯರಿಂದ ಬಂದಿರುವಂತಹ, ಪೂರ್ವಿಕರಿಂದ ಬಂದಂತ ಶಾಪಗಳು ದೋಷಗಳು ನಾವು ಮಾಡಿರ್ತೀವ, ನೀವು ಯೋಚನೆ ಮಾಡಿ ನೋಡಿದಿರಿ ಯಾವತ್ತಾರು? ಇವಾಗ ಸರ್ಪ ದೋಷ ಅಂತೀರ, ಏನಪ್ಪ ಸಮಸ್ಯೆ ಅಂದ್ರೆ ಸರ್ಪವನ್ನ ಹೊಡೆದಿರುವಂತ ದೋಷ. ನೀವು ಹುಟ್ಟಿರೋ ಮಗು ಎಲ್ಲಿ ಹೋಗಿ ಸರ್ಪವನ್ನ ಹೊಡ್ಕೊಂಡ್ ಬಂತು? ಪಿತೃದೋಷ, ಅಪ್ಪ ಅಲ್ಲಿ ಬದ್ಕೋನಲ್ಲ, ಇಲ್ಲೇ ಇದ್ದಾನ ಅಪ್ಪ ಪಕ್ಕದಲ್ಲ, ಪಿತೃದೋಷ ನನ್ ಜಾತ್ರೆದಲ್ಲಿ ಹೇಗ್ ಸಾಧ್ಯ? ಅಂದ್ರೆ ಇಲ್ಲಿ ದೋಷ ಇಲ್ಲವ, ಇವ್ರು ಸುಳ್ಳು ಹೇಳ್ತಾ ಇದಾರ ಅಂದ್ರೆ ಅಲ್ಲ ಅಲ್ಲ ಅಲ್ಲ, ಮತ್ತೆ ಏನೋ ತಪ್ಪಾಗಿ ತಿರ್ಸ್ಬೇಡಿ ನನ್ನ ಮಾತನ್ನ. ನಾನೇನಂತ ಇದ್ದೀನಿ ಅಂದ್ರೆ ದೋಷ ಇರೋದು ಸತ್ಯ, ಬಟ್ ಹೇಗೆ ಇದು ಹೇಗಾಯ್ತು ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆಗೆ ಸಮಂಜಸವಾದಂತ ಉತ್ತರಗಳು ಬರಲ್ಲ, ಸಮಂಜಸವಾದಂತ ಉತ್ತರಗಳು ಬರಲ್ಲ. ಬೇಕಾದ್ರೆ ಚೆಕ್ ಮಾಡಿ ನೀವು. ಓಕೆನಾ? ಇವಾಗ ಏನಿಲ್ಲ, ನೀವು ಬಿಲ್ ಗೇಟ್ಸ್ದು ಒಂದು ಜಾತಕ ರೆಡಿ ಮಾಡಿ. ಏನ್ ಮಾಡಿ? ಬಿಲ್ ಗೇಟ್ಸ್ದು ಒಂದು ಜಾತಕ ರೆಡಿ ಮಾಡಿ, ಬಿಲ್ ಗೇಟ್ಸ್ದು ಹೆಸರನ್ನ ಅಳಿಸ್ಬಿಡಿ, ಬೇರೆ ಯಾವ್ದಾದ್ರು ಹೆಸರು, ಮುನಿಯಂಡಿ ಮುನಿಯಪ್ಪ ಏನಾದ್ರು ಒಂದು ಹಾಕೊಳ್ಳಿ, ಜ್ಯೋತಿಷಿಗಳ ಹತ್ರ ತಗೊಂಡೋಗಿ ಕೊಟ್ಬಿಡಿ. ಹೆವಿ ಸಾಲ ಮಾಡ್ಕೊಂಡ್ಬಿಟ್ಟವನೆ, ಸಾಲ ತೀರ್ಸಕ್ಕಾಗದೆ ಊರ್ ಊರ್ ಸುತ್ತಾ ಇದ್ದಾನೆ, ಇವ್ನಿಗೆ ಏನಾದ್ರು ಒಂದು ಪರಿಹಾರ ಕೊಡಿ ಅಂತ. ಅವ್ರು 101% ಪರಿಹಾರ ಕೊಡ್ತಾರೆ. ಅವ್ರಿಗೆ ಇಷ್ಟು ಗೊತ್ತಿರಲ್ಲ, ಮುಂದ್ಗಡೆ ಬಂದಿರುವಂತದ್ದು ಒಂದು ಜಾತಕ ಕೋಟ್ಯಾಧಿಪತಿ ವ್ಯಕ್ತಿ ಇದು ಅಂತ ಕೂಡ ಗೊತ್ತಿರಲ್ಲ. ಆ ಜ್ಯೋತಿಷಿಗಳು ಕಲ್ತಿಲ್ವಾ ಅಂತ ನೀವು ಹೇಳ್ತಾ ಇದ್ದೀರಾ ಅಂದ್ರೆ ಇಲ್ಲ ಇಲ್ಲ, ಅವ್ರು ಕಲ್ತಿದ, ಆದ್ರೆ ನಮ್ಮ ಹತ್ರ ಸೂತ್ರಗಳು ಇಲ್ಲ ಇದನ್ನ ಕಂಡುಹಿಡಿಯೋದು ಹಿಂಗೆ ಅಂತ. ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಈ ರೀತಿ ಬಹಳಷ್ಟು ಜನ, ಬಹಳಷ್ಟು ವಿಷಯಗಳು, ಬಹಳಷ್ಟು ವಿಧಾನಗಳಿಂದ ನಾವು ಒಂದು ಜಾತಕವನ್ನ ವಿಮರ್ಶೆಯನ್ನ ಮಾಡಬಹುದು. ಇನ್ನೊಂದು ಟೆಕ್ನಿಕ್ ನಾನು ಹೇಳ್ತೀನಿ ಕೇಳಿ, ಗಂಡನ ಜಾತಕ ತಗೊಳ್ಳಿ, ಹೆಂಡತಿ ಜಾತಕ ತಗೊಳ್ಳಿ, ಎರಡನ್ನೂ ಮಿಕ್ಸ್ ಮಾಡ್ಬಿಡಿ, ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದಾಗ ನಿಮ್ಗೆ ಒಂದು ವಿಶೇಷವಾಗಿರುವಂತ ವಿಷಯ ಸಿಕ್ಬಿಡುತ್ತೆ. ಇವಾಗಲೇ ಮನೇನ ಕೂತ್ಕೊಳ್ಳಿ, ಎರಡನ್ನೂ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದಾಗ ಯಾವುದಾದ್ರೂ ಒಂದು ಭಾವಗಳು ಖಾಲಿ ಇರ್ತವೆ ತಾನೆ, 12 ರಾಶಿನಲ್ಲೂ ಗ್ರಹ ಕೂತ್ಕೊಳ್ಳಲ್ಲ ಕನ್ಫರ್ಮ್, ರೈಟ್? ಸೊ ಎರಡು ಎರಡು ಜಾತಕಗಳನ್ನ ನೀವು ಮಿಕ್ಸ್ ಮಾಡಿದಾಗ ಯಾವ ಭಾವಗಳು ಖಾಲಿ ಇದೆಯೋ ಆ ಭಾವಕ್ಕೆ ಸಂಬಂಧಪಟ್ಟ ಸಮಸ್ಯೆನೆ ಆ ಗಂಡ ಹೆಂಡತಿಗೆ ಇರೋದು. ನೀವು ಕೇಳಿ, ಆ ಭಾವಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಇದೆಯಾ ನಿಮ್ಗೆ? ಓ ಇದೆ ಸರ್, ಮೂರನೇ ಭಾವದಲ್ಲಿ ಪ್ರಾಬ್ಲಮ್. ಓಕೆ ಸರ್, ಅಕ್ಕಪಕ್ಕದಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ನಿಮ್ಗೆ? ಹ್ಞೂ ಸರ್, ನಾವು ಇರುವಂತ ಅಕ್ಕಪಕ್ಕದವ್ರು ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾರೆ ಸರ್ ಅವಾಗವಾಗ, ಏನೋ ಒಂದ್ ಸ್ವಲ್ಪ ಸೌಂಡ್ ಬಂತು, ಏನೋ ಒಂದ್ ಸ್ವಲ್ಪ ನಾವು ಒಂದ್ ಸ್ವಲ್ಪ ಕಸ ತೆಗೆದು ಹೊರಗಡೆ ಇಟ್ವಿ, ಬರೀ ಕಿರಿಕಿರಿ ಪಾರ್ಟಿ ಸರ್ ಪಕ್ಕದವ್ರು. ಹೌದಾ? ಫ್ರೆಂಡ್ಸ್ ಇಂದ ಏನಾದ್ರು ಸಮಸ್ಯೆ ಆಯ್ತಾ ಸರ್ ನಿಮ್ಗೆ? ಹ್ಞೂ ಆಗಿದೆ ಸರ್, ಫ್ರೆಂಡ್ಸ್ ಗಳು ಸ್ವಲ್ಪ ಇದು ಕೊಟ್ಟಿದ್ದೆ, ಹೆಲ್ಪ್ ಮಾಡಿದ್ದೆ ನಾನು. ಯಾಕಂದ್ರೆ ಸಹಾಯ ಭಾವ ಮೂರನೇ ಭಾವ, ಫ್ರೆಂಡ್ಸ್ ಭಾವ ಮೂರನೇ ಭಾವ ನಮ್ ಪ್ರಕಾರ. ಓಕೆ, 11ನೇ ಭಾವನೂ ಇದೆ ಇಲ್ಲ ಅಂತಲ್ಲ, ಅದು ಎಲ್ಲಿ ನೋಡ್ಬೇಕು ಇದು ಎಲ್ಲಿ ನೋಡ್ಬೇಕು ನಾನು ಹೇಳ್ತೀನಿ. ಓಕೆ, ಮೂರನೇ ಭಾವ, ರೈಟ್. ಡಾಕ್ಯುಮೆಂಟೇಶನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಸರ್? ಹಾ, ಡಾಕ್ಯುಮೆಂಟೇಶನ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ನಮ್ದು ಒಂದು ಪೂರ್ವಜಿತ ಸ್ವತ್ತಿತ್ತು, ಅದನ್ನ ಮಾರೋದಕ್ಕೆ ಟ್ರೈ ಮಾಡ್ತಾ ಇದೀವಿ, ಒಂದು ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ. ಅಥವಾ ನಾವು ಒಂದು ಡಾಕ್ಯುಮೆಂಟ್ ಮಾಡ್ಬಿಟ್ಟಿದೀವಿ, ನಾವು ಓದಿರ್ಲಿಲ್ಲ ಸರ್, ಸೈನ್ ಆಗ್ಬಿಟ್ವಿ, ನೋಡಿದ್ರೆ ಅದ್ರಲ್ಲಿ ಈ ತರದೆಲ್ಲ ಮೆನ್ಷನ್ ಮಾಡ್ಬಿಟ್ರೆ ಆ ಡಾಕ್ಯುಮೆಂಟೇಶನ್ ಇಂದಾನೆ ತಲೆನೋವು ಆಗ್ತಾ ಇದೆ. ಸಿಂಪಲ್ ಆಗಿ ಗೊತ್ತಾಗ್ಬಿಡುತ್ತೆ, ಸಿಂಪಲ್. ಎರಡ್ ಜಾತಕ ತಗೊಂಡ್ಬಿಟ್ಟು ಡಿಗ್ರಿ ಗಿಗ್ರಿ ಎಲ್ಲ ಸೈಡ್ ಗಿಡಿ, ಎರಡ್ ಜಾತಕನ ಒಂದ್ ಜಾತಕ ಮಾಡ್ಬಿಡಿ, ಗಂಡನ ಒಂದ್ ಜಾತಕ ಹೆಂಡ್ತಿ. ಇವಾಗ ಎರಡ್ ಜಾತಕ ಅಂದ್ರೆ ಯಾರ್ಯಾರ್ದು ತಗೊಂಡ್ ಬಂದ್ಬಿಟ್ಟು ಮಾಡ್ಬಿಡಿ, ಗಂಡನ ಒಂದ್ ಜಾತಕ ಹೆಂಡ್ತಿದ್ದು ಎರಡನ್ನೂ ಸೇರಿಸ್ಬಿಡಿ. ಇದು ಕೂಡ ಟೆಕ್ನಿಕ್ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಇದು ಕೂಡ ಇದೆ. ಮೊನ್ನೆ ಮೊನ್ನೆ ಅಷ್ಟೇ ಒಬ್ಬ ಹೆಸರಾಂತ ಜ್ಯೋತಿಷ್ಯರು ಬಂದ್ಬಿಟ್ಟು ಇದನ್ನ ರಿವೀಲ್ ಮಾಡುದು, ಈ ತರದ್ದು ಒಂದು ಟೆಕ್ನಿಕ್ ಇದೆ ಅಂತ ಹೇಳ್ಬಿಟ್ಟು. ಆಯ್ತಾ ಆಯ್ತಾ? ಎಲ್ಲಾ ವಿಷಯಗಳನ್ನ ತರುವಂತ ವಿಷಯಗಳು ನನ್ನ ಸ್ವಂತದ್ದು ಅಲ್ಲ, ಯಾವತ್ತೂ ನೆನ್ಪಿಟ್ಕೊಳ್ಳಿ. ನಾನು ಎಲ್ಲೂ ಯಾವುದೇ ಕಾರಣಕ್ಕೂ ನಾನು ಯಾವತ್ತೂ ಯಾರಿಗೂ ಹೇಳಿಲ್ಲ ನನ್ನ ಸ್ವಂತದ್ದು ಸ್ವಂತದ್ದು ಅಂತ ಎಲ್ಲೂ ಹೇಳ್ಕೊಂಡು ಸುತ್ತಿಲ್ಲ. ಸೊ ಇವತ್ತಿಗೂ ಕೂಡ ಹೇಳ್ತೀನಿ, ಬಹಳಷ್ಟು ವಿದ್ವಾಂಸರು, ಮಹನೀಯರು, ಬಹಳಷ್ಟು ಪಂಡಿತರು, ನನ್ನಕ್ಕಿಂತ ಲೆವೆಲ್ ಅಲ್ಲಿ ಹೈ ಲೆವೆಲ್ ಅಲ್ಲಿ ಇದ್ದಂತ ಬಹಳಷ್ಟು ವ್ಯಕ್ತಿಗಳು ಇದ್ದಾರೆ. ಬಟ್ ಆಗುವರೆಲ್ಲ ಇದ್ರೂ ಕೂಡ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಯಾಕೆ ಆಗ್ತಾ ಇದೆ ಬಾಸ್? ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮಿಂದಾನೇ ಆಗ್ತಾ ಇರೋದು, ಜ್ಯೋತಿಷಿಗಳಿಂದ ಅಲ್ಲ. ಸೊ ಜ್ಯೋತಿಷಿಗಳಿಂದ ಆಗ್ತಾ ಇದೆ ಅನ್ನೋದು ಹೇಳೋದು ಬಹಳ ಸುಳ್ಳು. ನಾವು ಮೊದ್ಲೇ ಛತ್ರ ಬುಕ್ ಮಾಡಿಬಿಟ್ಟು ಛತ್ರ ಸೋ ಅಂಡ್ ಸೋ ಡೇಟ್ ಅಲ್ಲ ಐತೆ ಅಂತ ನೋಡ್ಕೊಂಡು ಆಮೇಲೆ ನಾವು ನಮ್ಮ ಜ್ಯೋತಿಷಿಗಳ ಹತ್ರ ಬರ್ತೀವಿ. ಯಾರೇ ಆಗಿರ್ಬೋದು ಜ್ಯೋತಿಷಿಗಳು, ನಾನಾಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ಯಾರೇ, ಸರ್ ನನಗೆ ಇದೇ ಡೇಟ್ ಬೇಕು. ಯಾಕೆ? ಬೇರೆ ದಿನದಲ್ಲಿ ಛತ್ರ ಇಲ್ಲ ಅಂದ್ರೆ ಗಂಡು ಹೆಣ್ಣಿಗೆ ಮ್ಯಾಚ್ ಆಗುವಂತ ಡೇಟ್ ಬೇಕಾದ್ರೆ ಅಲ್ಲಲ್ಲ, ಛತ್ರ
ಅದಕ್ಕೆ ಡೇಟ್ ಸರ್. ಭಾನುವಾರ ಇದ್ರೆ ಕೊಡ್ತೀರಾ? ಯಾಕಪ್ಪ ಅವತ್ತೇ ಜನಗಳು ಜಾಸ್ತಿ ಬರ್ತಾರೆ ಸರ್, ಬೇರೆ ದಿನದಲ್ಲಿ ವೀಕ್ ಡೇಸ್ ಅಲ್ಲಿ ಕೊಟ್ರೆ ಜನ ಬರಲ್ಲ. ಕೇಳಿದಿರ ಡೈಲಾಕು ಇವೆಲ್ಲ ಬಂದು ನಿಮ್ಮ ಹತ್ರ ಬರುವಂತ ವಿಚಾರಗಳೇ. ಸೊ ಇಲ್ಲಿ ನಾವು ಅವ್ರು ಕೇಳಿರುವಂತ ಮುಹೂರ್ತವನ್ನ ಕೊಟ್ಟಿರ್ತೀವಿ, ಅವ್ರು ಬೇಕಾಗಿರುವಂತ ಫೇವರ್ನ ಮಾಡಿರ್ತೀವಿ. ಆದರೆ ಮುಂದೊಂದು ದಿನ ಆ ಮದುವೆ ಏನೋ ಒಂದು ಬ್ರೇಕಪ್ ಆಯ್ತು ಅಂತ ತಿಳ್ಕೊಳ್ಳಿ, ದೇವ್ರದಯ ಆಗೋದ್ ಬೇಡ ಆಯ್ತು ಅಂತ ತಿಳ್ಕೊಳ್ಳಿ, ಆ ಜಾತಕನ ತಗೊಂಡು ಅವ್ರು ನಮ್ಮ ಹತ್ರ ಬರಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಕೊಟ್ಬಿಡ್ತಾನೆ ಹಿಂಗಾಯ್ತು ಅಂತ ಅವ್ರು ಬೇರೆಯವ್ರ ಹತ್ರ ಹೋಗ್ತಾರೆ. ಆ ವ್ಯಕ್ತಿ ಆತ ಒಬ್ಬ ಪಂಡಿತನು ಇರ್ತಾನೆ, ಅವನೇನ್ ಮಾಡ್ತಾನೆ, ಯಾರ್ರಿ ಹೊಂದಿಸಿದ್ದು, ಯಾವನ್ರಿ ಮುಹೂರ್ತ ಇಟ್ಟ, ಯಾವನ್ರಿ ಹೇಳ್ದ ಅವನಿಗೆ ಜ್ಯೋತಿಷಿ ಅಂತ, ಜ್ಯೋತಿಷಿಗಳಿಡೋ ಮುಹೂರ್ತನ ಇಟ್ಟವನಂತ ಇವ್ರು ಸುಮ್ಮನೆ ಕೂತಿರ್ತಾರೆ. ಅಲ್ಲ ಗುರು, ಅವ್ನ್ ಮುಹೂರ್ತ ಇಟ್ಟಿಲ್ಲ, ನಾವೇ ಅವ್ನ್ಗೆ ಹೇಳಿದ್ವಿ ಭಾನುವಾರ ದಿವಸ ಮುಹೂರ್ತ ಕೊಡು, ನಾವೇ ಅವ್ನ್ಗೆ ಹೇಳಿದ್ವಿ ಈ ಡೇಟ್ ಅಲ್ಲಿ ಕೊಡು ಛತ್ರ ಐತೆ ಅಂತ ಬಿಟ್ಟು ಇವ್ರುಗಳು ಮಾತಾಡೋದೇ ಇಲ್ಲ. ಸೊ ಎಲ್ಲವನ್ನ ತೆಗೆದು ಈ ಒಂದು ಸಾಲಾವಳಿ ನೋಡಿರುವಂತದ್ದಾಗಿರ್ಬೋದು, ಮುಹೂರ್ತವನ್ನ ನೋಡಿರುವಂತದ್ದಾಗಿರ್ಬೋದು, ರಾಶಿಯನ್ನ ಚೆಕ್ ಮಾಡಿರುವಂತದ್ದಾಗಿರ್ಬೋದು, ಈ ಒಂದು ಜ್ಯೋತಿಷಿಗಳ ಮೇಲೆ ಗೂಬೆ ಕೂರಿಸ್ಬಿಡ್ತಾರೆ. ಇದಾದ್ರ ಮೇಲೆ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಜ್ಯೋತಿಷ ಅನ್ನೋದೇ ಒಂದು ಸುಳ್ಳು, ಇವ್ರುಗಳು ಹೇಳಿರೋದೆಲ್ಲ ಸುಳ್ಳು. ನೋಡಿ, ಯಾರಿಗಾರು ಏನಾದ್ರು ಆಯ್ತಾ, ಇವ್ರಿಗೆ ಸಮಸ್ಯೆ ಆಯ್ತಾ, ಅವ್ರಿಗೆ ಸಮಸ್ಯೆ ಆಯ್ತು, ಇವರೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆಕ್ಚುಲಿ ಒಂದು ನೀವು ಪರ್ಫೆಕ್ಟ್ ಆಗಿರುವಂತ ಜ್ಯೋತಿಷಿಯನ್ನ ಹುಡ್ಕೊಂಡು ಹೋಗಿ, ಯಾಕಂದ್ರೆ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿ ಒಂದು ಮದುವೆಯನ್ನ ಮಾಡ್ತೀರಾ, 100 ರೂಪಾಯಿ ಜಾಸ್ತಿ ಇದೆ ಅಂದ್ರೂ ಕೂಡ ಜ್ಯೋತಿಷಿಗಳ ಹತ್ರ ಯಾಕೆ ಹೋಗಲ್ಲ ನೀವು? ಜ್ಯೋತಿಷಿಗಳ ಹತ್ರ ಹೋಗಿ, ತುಂಬಾ ಕಲ್ತಂತ ಬಹಳಷ್ಟು ವಿದ್ವಾನ್ಗಳು ಇವತ್ತಿಗೂ ಕೂಡ ನಮ್ಮ ಕರ್ನಾಟಕದ, ನಮ್ಮ ಬೆಂಗಳೂರು ಎಲ್ಲಾ ಕಡೆ, ಟೋಟಲ್ ಕರ್ನಾಟಕ ಸೇರಿ ಹೇಳ್ತಾ ಇದ್ದೀನಿ, ಎಲ್ಲಾ ಕಡೆ ನೆನೆಸಿದ್ದಾನೆ. ಹೋಗಿ ಅವ್ರ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಕೂತ್ಕೊಳ್ಳಿ, ಕೇಳಿ ಮಾಡಿ ಮಾಡಿದ್ರೆ ಯಾವುದೇ ವಿವಾಹ ವೈವಾಹಿಕ ಜೀವನ ಹಾಳಾಗಲ್ಲ, ಯಾವುದೇ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಇರೋ ಕೇಸ್ಗಳೆಲ್ಲ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇವಾಗ ಇರೋ ಕೇಸ್ಗಳು ಹೋಗುತ್ತಾ ಅಂದ್ರೆ, ಇಲ್ಲ ಇಲ್ಲ, ಹೊಸ ಕೇಸ್ಗಳು ಬರಲ್ಲ, ಕಡಿಮೆ ಅಂತೂ ಆಗುತ್ತೆ. ನಾನ್ ಪೂರ್ತಿಯಾಗಿ ಎಲ್ಲ ವಾಶ್ ಔಟ್ ಆಗ್ಬಿಡುತ್ತೆ, ಸೂಪರ್ ಆಗುತ್ತೆ ಜೀವನ, ಹಿಂಗೆಲ್ಲ ಸುಳ್ಳು ಹೇಳಲ್ಲ. ನಾನೇನಂತೀನಿ, ಕನಿಷ್ಠ ಪಕ್ಷ ಕಡಿಮೆ ಆಗುತ್ತೆ. ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಜೀವನ ಸಂಗಾತಿಯನ್ನ ಹುಡುಕುವಂತ ಬರದಲ್ಲಿ ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿ ಕೂತ್ಕೋತಾ ಇದ್ದೀವಿ, ಎಲ್ಲೋ ನೀವುಗಳೇ ತಪ್ಪು ಮಾಡಿ ಕೂತ್ಕೋತಾ ಇದ್ದೀರಾ. ಇದರಿಂದ ಏನಾಗುತ್ತಂದ್ರೆ, ಎರಡು ಜೋಡಿಗಳು ಹಿಂದೆ ಮುಂದೆ ಗೊತ್ತಿಲ್ಲ, ಜೀವನದ ಬಹಳಷ್ಟು ಕನಸುಗಳನ್ನ ಕಟ್ಕೊಂಡಿರುವಂತ ಎರಡು ಜೋಡಿಗಳು, ಆ ಇಬ್ಬರು ವ್ಯಕ್ತಿಗಳ ಜೀವನ ಹಾಳಾಗುತ್ತೆ. ಯಾರಿಂದ? ನಿಮ್ಮಿಂದ. ಮನಶಾಂತಿ ಹಾಳಾಗುತ್ತೆ. ಯಾರಿಂದ? ನಿಮ್ಮಿಂದ. ಫುಲ್ ಜೀವನನೇ ಹೊರಟೋಯ್ತು ಅಂತ ತಿಳ್ಕೊಳ್ಳಿ. ಕೆಲವೊಬ್ರು ಬಂದ್ಬಿಟ್ಟು ಆತ್ಮಹತ್ಯೆ ಪ್ರಯತ್ನಗಳು ಇತ್ಯಾದಿಗಳು ಮಾಡ್ತಾರೆ, ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಆತ್ಮಹತ್ಯೆ ಪ್ರಯತ್ನಗಳು ಇತ್ಯಾದಿಗಳು ಮಾಡ್ತಾರೆ. ಗಂಡ ಹೆಂಡತಿ ಜೀವನ ಚೆನ್ನಾಗಿರಲ್ಲ, ನೀವು ಬೇಕಾದ್ರೆ ಚೆಕ್ ಮಾಡಿ, ಗಂಡ ಹೆಂಡತಿ ಜೀವನ ಚೆನ್ನಾಗಿರಲ್ಲ, ಆದರೆ ಮಕ್ಕಳಿಗೋಸ್ಕರ ಇದ್ದೀನಿ ಅನ್ನುವಂಥದ್ದು ಕೂಡ ನನ್ನ ಹತ್ರ ಬಂತು. ಮಾದನೆ ನಾನು ಚೆನ್ನಾಗಿಲ್ಲ ಆದ್ರೂ ಸಹಿತ ನಮ್ಮ ಮಕ್ಕಳಿಗೋಸ್ಕರ ಇದ್ದೀನಿ ನಾನು ಅಂತಾರೆ. ಸೊ ಈ ರೀತಿ ನಾವು ಆ ವೈವಾಹಿಕ ಜೀವನದಲ್ಲಿ ಅವರಿಗೆ ಮೈನಸ್ ಪಾಯಿಂಟ್ ನ ಕೊಟ್ಟಿರೋರು ಯಾರು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಅವ್ರ ಮನೆಯವರೇ ಆಗಿರ್ತಾರೆ, ಎರಡನೇದು ಅವರು ಸರಿಯಾದ ಒಬ್ಬ ಜ್ಯೋತಿಷಿಯನ್ನ ಅಥವಾ ಈ ವಿಚಾರವನ್ನ ತಿಳಿದಿರೋ ವ್ಯಕ್ತಿ. ಜ್ಯೋತಿಷಿ ಅಂದ್ರೆ ಯಾಕೆ ನಮ್ಮ ನಾವೇ ಹೇಳ್ಕೊತಾ ಇದೀವಿ ಅಂತ ಹೇಳ್ಕೊತಾರೆ, ಇಲ್ಲ ಇಲ್ಲ, ಈ ವಿಚಾರವನ್ನ ಸರಿಯಾದ ರೀತಿಯಲ್ಲಿ ಒಂದ್ ಪಂಚಾಂಗ ಇಟ್ಕೊಂಡು ಕೂತಿದ್ದೀನಿ ನಾನು, ಒಂದ್ ಪಂಚಾಂಗ ಇಟ್ಕೊಂಡು ನಾನು ಕೂತಿದ್ದೀನಿ, ನೀವು ನನ್ನ ಹತ್ರ ಬರ್ತೀರಾ, ಈ ಈ ನಕ್ಷತ್ರ ಈ ನಕ್ಷತ್ರ ಆಗ್ಬರುತ್ತಾ ನೋಡಿ, ನಾವು ನೋಡಿ ಹೇಳ್ತೀವಿ. ನಾವು ಜ್ಯೋತಿಷಿಗಳಲ್ಲ, ಅಲ್ಲ, ಕರೆಕ್ಟ್ ಆಗಿ ಒಂದು ಗೈಡೆನ್ಸ್ ಮಾಡಬೇಕು, ಕರೆಕ್ಟ್ ಆಗಿ ವಿಷಯಗಳನ್ನ ತೆಗೆದು ಹೇಳಬೇಕು. ನಿಮ್ಮ ಮಗ ಅಥವಾ ಮಗನ ಜಾತಕದಲ್ಲಿ ಅಥವಾ ಮಗಳ ಜಾತಕದಲ್ಲಿ ಇದೇ ಯೋಗ ಇರೋದು. ಸೊ ಇದಕ್ಕೆ ತಕ್ಕಂಥದ್ದೇ ಮ್ಯಾಚ್ ಮಾಡ್ಬೇಕು ನೀವು, ಹಿಂಗೆ ಆಗೋದು ಅನ್ನುವಂಥದ್ದನ್ನ ಸರಿಯಾದ ರೀತಿನಲ್ಲಿ ಹೇಳೋದಕ್ಕೋಸ್ಕರ ಒಂದು ಪುಟ್ಟ ಪ್ರಯತ್ನ ಇದು. ಆಕ್ಚುಲಿ ಇಲ್ಲಿ ಎಲ್ಲವೂ ಬಂದ್ಬಿಡ್ತಾ ಅಂದ್ರೆ ಎಲ್ಲವೂ ಬಂದಿರಲ್ಲ ನನ್ನ ಪ್ರಕಾರ, ಯಾಕಂದ್ರೆ ಇಲ್ಲಿ ತಿಳ್ಕೊಳ್ಳೋದು ಬಹಳಷ್ಟಿದೆ. ನಾವೇನೇ ತಿಳ್ಕೊಂಡ್ರು ಕೂಡ ಇವತ್ತು ನಾನೇನೇ ಕ್ಲಾಸ್ ಮಾಡಿದ್ರು ಕೂಡ ನೆಕ್ಸ್ಟ್ ನಾನು ನೋಡುವಾಗ ಇನ್ನೂ ವಿಷಯಗಳು ಇನ್ನೂ ಇದೆ ಅನ್ನೋದು ನನಗೂ ಗೊತ್ತಾಗುತ್ತೆ. ಸೊ ಅದರಲ್ಲಿ ಒಂದು ಪುಟ್ಟ ಪ್ರಯತ್ನ, ಏನಾದ್ರೂ ಒಂದು ಈ ವಿದ್ಯೆಯನ್ನ ನೀವು ಕಲ್ತ್ರಿ ಅಂತ ಹೇಳಿದ್ರೆ, ಇವತ್ತು ಎಷ್ಟು ಸಂಸಾರಗಳು ಹಾಳಾಗ್ತಾ ಇದೆ ಅದರ ಪ್ರಮಾಣ ಕಡಿಮೆ ಆಗುತ್ತೆ. ಹಾಳಾಗಲ್ಲ, ಇವ್ರ ಜೀವನ ಇವ್ರ ಕರ್ಮ ಹಿಂಗೆ ಇದೆ ಹಂಗಲ್ಲ, ನಾನು ಹೇಳ್ತಾ ಇರೋದು ಕನಿಷ್ಠ ಪಕ್ಷ ಆ ಒಂದು ಕರ್ಮ ಏನಿದೆಯೋ ಅದು ಕಡಿಮೆ ಆಗುತ್ತೆ. ಮತ್ತೆ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಈ ವಿಡಿಯೋವನ್ನ ನೋಡ್ತಾ ಇರುವಂತ ತಂದೆ ತಾಯಿಗಳು ಇನ್ನು ಮುಂದೆ ಆದ್ರೂ ಸರಿಯಾದ ನಿರ್ಧಾರವನ್ನ ತಗೋತಾರೆ. ಅವ್ರುಗಳು ಏನ್ ಮಾಡ್ತಾ ಇದಾರೆ, ಒಂದ್ ಗಂಡನ ಹುಡ್ಕೊಟ್ರೆ ಆಯ್ತು, ಒಂದ್ ಹೆಣ್ಣನ ಹುಡ್ಕೊಟ್ರೆ ಆಯ್ತು, ನಮ್ ಜವಾಬ್ದಾರಿ ಕಳೀತು ಅನ್ನುವಂತ ಯೋಚನೆಯಲ್ಲಿರುವಂತ ತಂದೆ ತಾಯಿಯರಿಗೂ ಕೂಡ ಒಂದು ಮೆಸೇಜ್ ಸಿಕ್ಕಂಗಾಗುತ್ತೆ. ಯಾರ ಹತ್ರ ಹೋಗ್ಬೇಕು, ಯಾವ ರೀತಿ ಜಾತಕಗಳನ್ನ ನೋಡ್ಬೇಕು, ಜಾತಕದಲ್ಲಿ ಇಂಥ ವಿಚಾರಗಳೆಲ್ಲ ಇರ್ತವಾ ಇರಲ್ವಾ ಅನ್ನುವಂತ ಬಹಳಷ್ಟು ವಿಷಯಗಳು ಅವ್ರಿಗೂ ಕೂಡ ಅರ್ಥ ಆಗಿರ್ತದೆ ಅಂತ ತಿಳ್ಕೊತೀನಿ ನಾನು. ಓಕೆ, ಸೊ ನಾವು ಇನ್ನು ಬಹಳಷ್ಟು ವಿಷಯಗಳಿದೆ, ಆಕ್ಚುಲಿ ಕ್ಲಾಸು ಸ್ವಲ್ಪ ಉದ್ದಕ್ಕೆ ಹೋಗ್ತಾ ಇದೆ ಅನ್ಸುತ್ತೆ. ಸೊ ಬಹಳಷ್ಟು ವಿಷಯಗಳನ್ನ ನಾವು ತರಗತಿಯಲ್ಲಿ ಕಲಿಸ್ತೀವಿ. ಆಕ್ಚುಲಿ ಈ ತರಗತಿ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದು ನಿಮ್ಗೆ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಬಹಳ ಕಡಿಮೆ ಜನಸಂಖ್ಯೆ ಜನ ಇದಾರೆ, ನಾವು ನೋಡಿದೀವಿ ಬಹಳ ಕಡಿಮೆ ಇದ್ದಾರೆ. ಯಾವುದೇ ಒಂದು ಕ್ಲಾಸ್ ಮಾಡ್ತಾರೆ, ಕ್ಲಾಸ್ ಮಾಡಿದಾಗ ಅದರದ್ದು ಫೀಸ್ ಎಷ್ಟು ಅಂತ ಹಾಕುವಂತ ಒಂದು ಗೋಜಿಗೆ ಹೋಗಲ್ಲ, ಬಹಳ ಕಡಿಮೆ ಇದಾರೆ. ನಂತರನೇ ಬಹಳಷ್ಟು ಜನ ಇದಾರೆ, ಇಲ್ಲ ಅಂತಲ್ಲ, ನಾವು ನನ್ನ ಕಡೆ ಬಂದ್ಬಿಟ್ಟು ಯಾವುದೇ ಕ್ಲಾಸ್ ಇದ್ರು ಅದ್ರ ಫೀಸ್ ಕ್ಲೀನ್ ಆಗಿ ಮೆನ್ಷನ್ ವಿತ್ ಗೂಗಲ್ ಇರ್ಲಿ ಯೂಟ್ಯೂಬ್ ಇರ್ಲಿ ಎಲ್ಲೇ ಇರ್ಲಿ ಕ್ಲೀನ್ ಆಗಿ ಬಿದ್ದಿರ್ತದೆ. ಇದೇ ರೀತಿ ನಂತರ ಬಹಳಷ್ಟು ಜನ ಇದೆ, ಕೆಲವರು ಇಲ್ಲ,
ನೀವು ನಮ್ಮನ್ನು ಕೇಳಿ ಫೋನ್ ಮಾಡಿ ನಾವು ನಿಮ್ಗೆ ಹೇಳ್ತೀವಿ ಅಂತಾರೆ ಅಲ್ವಾ. ರೈಟ್, ಸೊ ಇದು ಶನಿವಾರದಿಂದ ಪ್ರಾರಂಭ ಆಗ್ತಾ ಇದೆ ಈ ತರಗತಿ. ಇದೇ ಶನಿವಾರದಿಂದ ಪ್ರಾರಂಭ ಆಗುತ್ತೆ, 13ನೇ ತಾರೀಕಿಂದ ರಾತ್ರಿ 8 ಗಂಟೆಗೆ ಇರುತ್ತೆ ಈ ತರಗತಿ. ಆಕ್ಚುಲಿ ರಾತ್ರಿ 8 ಗಂಟೆಗೆ ಇರುತ್ತೆ, 10ವರೆಗೆ ಈ ತರಗತಿ ಮುಗೀತದೆ. ಇದು ಲಾಸ್ಟ್ ಟೈಮ್ ಇಂದ ನಾನು ಮಾಡಿರುವಂತದ್ದು, ಬಿಕಾಸ್ ಹೆಣ್ಮಕ್ಳು ಬರ್ತೀರಾ, ನಿಮ್ಮ ಮನೇಲಿ ನಿಮ್ಗೆ ಕೆಲಸಗಳಿರ್ತವೆ, ಅಡಿಗೆ ಆಗಿರ್ಬೋದು ಅಥವಾ ಬಡಿಸುವಂತ ಕೆಲಸ ಇರ್ಬೋದು, ಮನೇಲಿ ಹೋಗಿ ಹೋಗಿ ಮೊಬೈಲ್ ಇಟ್ಕೊಂಡು ಕೂತೈತೆ ನೋಡು ಅಂತ ಏನಾದ್ರು ಬೈತಾರೇನೋ ಅನ್ನೋ ಕಾರಣಕ್ಕಾಗಿ ಇದನ್ನ ಮಾಡಿರೋದು. ಓಕೆ, ಸೊ 8 ಗಂಟೆಯಿಂದ 10ವರೆ ತನಕ ಟೈಮ್ ಇರುತ್ತೆ. 13ನೇ ತಾರೀಕಿ ಕ್ಲಾಸ್ ಪ್ರಾರಂಭ ಆಗುತ್ತೆ. 5 ದಿನಗಳ ಕ್ಲಾಸ್ ಇರುತ್ತೆ ಇದು, ಆಕ್ಚುಲಿ 5 ದಿನಗಳ ಕ್ಲಾಸ್ ಇರುತ್ತೆ. ಯಾಕಂದ್ರೆ ಇಲ್ಲಿ ಜ್ಯೋತಿಷದ ಸೂತ್ರಗಳಾಗಿರ್ಬೋದು, ನಕ್ಷತ್ರ ಸಿದ್ಧಾಂತದ ಸೂತ್ರಗಳಾಗಿರ್ಬೋದು, ಈ ನಕ್ಷತ್ರ ಸಿದ್ಧಾಂತ ಯಾಕೆ ಅನ್ನೋದನ್ನ ನಾನು ಅವತ್ತು ಹೇಳ್ತೀನಿ ನಿಮ್ಗೆ, ಯಾಕೆ ಇದನ್ನ ಎಂಟ್ರಿ ಕೊಟ್ರಿ ನೀವು ಅಂತ. ತುಂಬಾ ಈಸಿ, ಈಸಿಯಾಗಿ ಕಲಿಬಹುದು, ಯಾವ ತಲೆನೋವು ಇಲ್ಲ, ಈಸಿಯಾಗಿ ಕಲಿಬಹುದು. ಅದನ್ನ ಬಿಟ್ರೆ ಕಾಳಿ ಸಿದ್ಧಾಂತ, ತುಂಬಾ ಜನ ಕೇಳ್ತಾರೆ ಕಾಳಿ ಸಿದ್ಧಾಂತ ಕಾಳಿ ಸಿದ್ಧಾಂತ. ಕಾಳಿ ಸಿದ್ಧಾಂತ ಒಂದು ವಿಷಯ ನಿಮ್ಗೆ ಹೆಲ್ಪ್ ಮಾಡುತ್ತೆ, ಏನು ಅಂತ ಹೇಳಿದ್ರೆ ಗೊಂದಲ. ನಮ್ಗೆ ಅರ್ಥ ಆಗ್ತಾ ಇಲ್ಲ, ಆ ಜ್ಯೋತಿಷಿಗಳು ಹಿಂಗಂದ್ರು, ಈ ಜ್ಯೋತಿಷಿಗಳು ಹಿಂಗಂದ್ರು, ಈ ಎರಡರಲ್ಲಿ ಯಾವುದು? ಹೌದು, ಇಬ್ಬರಲ್ಲಿ ಯಾರಾದ್ರೂ ಹೇಳಿರೋದು ಸತ್ಯ ಇರ್ತದೆ ಅಲ್ವಾ? ಈ ಸುಳ್ಳು ಹೇಳ್ತಾರಂತ ಅಲ್ಲ ನಾನು, ಈ ಎರಡರಲ್ಲಿ ಯಾವುದು ಸತ್ಯ? ಆ ಯಾವುದು ಅನ್ನೋ ಪ್ರಶ್ನೆಗೆ ಉತ್ತರ ಹೇಳುವಂಥದ್ದು ಬರೀ ಕಾಳಿ ಸಿದ್ಧಾಂತ ಒಂದೇ ಇರುತ್ತೆ, ಅದನ್ನ ಬಿಟ್ಟು ಬೇರೆ ಏನಿಲ್ಲ. ಅದ್ರ ಜೊತೆಗೆ ವೈದಿಕ ಪರಿಹಾರಗಳು, ಅರ್ಕ ವಿವಾಹ, ಕದಳಿ ವಿವಾಹ ಅಥವಾ ಏನೇ ನಿಮ್ದು ಕುಂಭ ವಿವಾಹವನ್ನ ಬಿಟ್ಟು ಬೇರೆ ಯಾವ ರೀತಿಯಾದಂತ ವಿವಾಹ, ಇಲ್ಲಿ ಮೆನ್ಷನ್ ಇದೆ ವಿವಾಹ ಅನ್ನುವಂಥದ್ದನ್ನ ನೀವುಗಳು ಮಾಡಬಹುದು, ಅಥವಾ ಬೇರೆ ಯಾವ ಗ್ರಹಗಳಿಗೆ ಪೂಜೆ ಇತ್ಯಾದಿಗಳನ್ನ ಮಾಡಿದಾಗ ಏನೇನ್ ಮಾಡಬಹುದು, ಅದು ಯಾವ ತರ ಇರುತ್ತೆ, ಅಥವಾ ಏನೇನ್ ಮಾಡಿದ್ರೆ ಆ ಪರಿಹಾರಗಳನ್ನ ನೀವು ಮಾಡ್ಕೋಬಹುದು ಅನ್ನೋದನ್ನ ಕೂಡ ನಾವು ಇದರಲ್ಲಿ ಈ ಕ್ಲಾಸ್ ಅಲ್ಲಿ ಕಲಿಸ್ತಾ ಇದ್ವಿ. ಸೊ ನಮ್ಗೆ ಇದು ಒಟ್ಟು 5 ದಿನಗಳಾದ್ರೂ ಬೇಕಾಗುತ್ತೆ, ಜಾಸ್ತಿ ದಿನ ಹೋಗ್ಬೋದು ಕಡಿಮೆ ದಿನ ಹೋಗ್ಬೋದು ಗೊತ್ತಿಲ್ಲ, ಒಟ್ಟು 5 ದಿನದ ಕ್ಲಾಸ್ ಇರುತ್ತೆ. ಸೊ 13ನೇ ತಾರೀಕಿಂದ 17ನೇ ತಾರೀಕು ತನಕ ನಮ್ಮ ತರಗತಿಗಳು ರಾತ್ರಿ 8 ಗಂಟೆಗೆ ಇರುತ್ತೆ, ನಾರ್ಮಲ್ ಆಗಿ 10ವರೆಗೆ ತರಗತಿ ಮುಗಿತದೆ. ವಾಟ್ಸಪ್ ಅನ್ನುವಂತ ಒಂದು ಗ್ರೂಪ್ ಮಾಡಿರ್ತೀವಿ ತರಗತಿಗೆ ಸೇರಿರೋರ್ಗೆ. ಓಕೆ, ವಾಟ್ಸಪ್ ಅನ್ನುವಂತ ಒಂದು ಗ್ರೂಪ್ ಮಾಡಿರ್ತೀವಿ. ಆ ಗ್ರೂಪ್ ಅಲ್ಲಿ ತಾವು ತರಗತಿಗೆ ಸಂಬಂಧಪಟ್ಟ, ಸಂಬಂಧವಲ್ಲದಲ್ಲ, ಸಂಬಂಧಪಟ್ಟಂತ ಪ್ರಶ್ನೆಯನ್ನ ಕೂಡ ತಾವುಗಳು ಕೇಳ್ಬೋದು. ಕ್ಲಾಸಿಗೆ ಬಂದಾಗ್ನು ಕೇಳ್ಬೋದು, ಮತ್ತೆ ನನಗೆ ಅದು ಅರ್ಥ ಆಗಿಲ್ಲ ಅನ್ನುವಂಥವ್ರು ಮತ್ತೆ ಕ್ಲಾಸಿಗೆ ಬಂದಾಗ ಕೇಳಿ, ಇಲ್ಲ ನಾವು ವಾಟ್ಸಪ್ ಅಲ್ಲಿ ಫ್ರೀ ಇರ್ತೀವಿ ಅಂದ್ರೆ ವಾಟ್ಸಪ್ ಅಲ್ಲಿ ಕೂಡ ತಾವು ತರಗತಿಗೆ ಸಂಬಂಧಪಟ್ಟ, ಇದು ನಂಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅದನ್ನ ಮತ್ತೆ ನಾವು ನಿಮ್ಗೆ ಅರ್ಥ ಮಾಡ್ತೀವಿ, ಮತ್ತೆ ಅದನ್ನ ನಾವು ತಿಳಿಸ್ತೀವಿ. ಸೊ ಇದಕ್ಕೆ ನಾವು ನಾರ್ಮಲ್ ಆಗಿ ಇಟ್ಟಿರುವಂತ ಫೀಸು 3,000 ರೂಪಾಯಿ ಇರುತ್ತೆ. ಈ ಸಲದ ನಮ್ಮ ತರಗತಿಯ ಶುಲ್ಕ 3,000 ರೂಪಾಯಿ ಇರುತ್ತೆ, ಯಾಕಂದ್ರೆ ವಿಷಯ ಅದೇ ರೀತಿ ಇರುತ್ತೆ. ತುಂಬಾ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಜೀವನವನ್ನ ಹಾಳು ಮಾಡ್ಕೊಂಡಿರೋರ್ಗೆ, ಸೊ ಅಂತ ವ್ಯಕ್ತಿಗಳಿಗೆ ಒಂದು ದಾರಿ ತೋರಿಸುವಂತ ಉದ್ದೇಶದಿಂದ ಇದು ಮಾಡ್ತಾ ಇರುವಂತದ್ದು. ಇದಕ್ಕೆ ಫೀಸ್ ಕಡಿಮೆ ಮಾಡಿ ನೀವು ದಾರಿ ತೋರಿಸ್ತಾ ಇದ್ದೀರಲ್ವಾ ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದ್ದೀನಿ, ನಂದು ಯಾವತ್ತು ಫ್ರೀ ಸರ್ವಿಸ್ ಇರಲ್ಲ. ಓಕೆ, ನಾನು ಯೂಟ್ಯೂಬ್ ಅಲ್ಲಿಂದ ಹಿಡ್ಕೊಂಡು ಎಲ್ಲಾ ಕಡೆ ಹೇಳ್ಕೊಡ್ತೀನಿ, ನಂದು ಫ್ರೀ ಸರ್ವಿಸ್ ಇರಲ್ಲ. ನಾನು ಕೊಡೋ ಸರ್ವಿಸ್ಗೆ ಖಂಡಿತವಾಗ್ಲೂ ನಾವು ಅದಕ್ಕೆ ಶುಲ್ಕವನ್ನ ತಗೊಂಡೇ ತಗೋತೀವಿ. ಸೊ ತರಗತಿಗೆ ಬರೋರು ಯಾರಾದ್ರೂ ಇದ್ರೆ, ನಮ್ಮ ಒಂದು ಕಚೇರಿಯ ಸಂಖ್ಯೆ ನಿಮ್ಗೆಲ್ರಿಗೂ ಗೊತ್ತಿದೆ, ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಇಷ್ಟೇ ಟೈಮಿಂಗ್, ಯಾಕಂದ್ರೆ ನೈಟ್ 9-10 ಗಂಟೆಗೂ ಫೋನ್ ಬರುತ್ತೆ. ಸೊ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಾಗಿ ಫೋನ್ ಮಾಡಿ ನೋಂದಾಯಿಸ್ಕೊಳ್ಳಿ. ಬರೋಕ್ಕಾಗಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಬರೋರಿಗೆ ಅದನ್ನ ಮಾಡ್ಬೋದು. ಇವಾಗ ಇದರದ್ದು PDF ಸಿಗುತ್ತಾ ಅನ್ನುವಂಥದ್ದು ಕೆಲವರಿಗೆ ಪ್ರಶ್ನೆ ಇದೆ. ಇಲ್ಲ ಅನ್ಸುತ್ತೆ, ನಾನು ಹೇಳಿದ್ರ ಮೇಲೆ ಸ್ವಲ್ಪ ಡೌಟ್ ಬಂತು, ಎಲ್ರಿಗೂ PDF ಕೊಡಲ್ವಾ ಈ ವ್ಯಕ್ತಿ, 5 ದಿನ ಕುಯ್ತಾನ ಅಂತ. ಇಲ್ಲ ಇಲ್ಲ, ಸೊ ಇದರ PDF ನಿಮ್ಗೆ ಲಭ್ಯ ಇರ್ತದೆ ಗುರುಭಕ್ತಿ ಆಪ್ ಅಲ್ಲಿ. ಇದರ PDF ಅನ್ನ ಆಯಾ ದಿನದ ತರಗತಿಯ PDF ಆಗಿರ್ಬೋದು ಅಥವಾ ಎಲ್ಲವೂ ಸೇರಿ PDF ಆಗಿರ್ಬೋದು, ಗುರುಭಕ್ತಿ ಆಪ್ ಅಲ್ಲಿ ನಿಮ್ಗೆ ಇಡ್ತೀವಿ ಕೊಡ್ತೀವಿ. ಅದ್ರ ಜೊತೆಗೆ ಪ್ರತಿದಿನ ತರಗತಿಯಲ್ಲಿ ನಾವು ಏನ್ ಕಲ್ಸಿರ್ತೀವೋ ಅದರ ವಿಡಿಯೋ ರೆಕಾರ್ಡಿಂಗ್ ನಿಮಗೆ ಪರ್ಸನಲ್ ಆಗಿ ನಿಮ್ಮ ಮೇಲ್ ಐಡಿಗೆ, ಯೂಟ್ಯೂಬ್ ಅಲ್ಲಿ ಬಿಡಲ್ಲ ನಾವು, ಇದನ್ನ ಬಿಡ್ತೀವಿ ಇವತ್ತಿನ ತರಗತಿ, ಅದನ್ನ ಬಂದ್ಬಿಟ್ಟು ಪರ್ಸನಲ್ ಆಗಿ ನಿಮ್ಮ ಮೇಲ್ ಐಡಿ ಹಾಕ್ತೀವಿ. ಸೊ ಇದು ಎಷ್ಟು ದಿನ ತನಕ ಇರುತ್ತೆ, ನಾವು ಎಷ್ಟು ದಿನದಲ್ಲಿ ನೋಡ್ಬೇಕು ಅಂತ ಏನಿಲ್ಲ, ನೀವು ಯಾವಾಗ ಬೇಕಾದ್ರೂ ನೋಡ್ಕೊಳ್ಳಿ, ಎಷ್ಟು ಸಲ ಬೇಕಾದ್ರೂ ನೀವು ನೋಡ್ಕೋಬಹುದು. ಸೊ ಪರಿಪೂರ್ಣವಾಗಿ ಆ ತರಗತಿಯ ವಿಡಿಯೋ ಮತ್ತೆ PDF ನಿಮ್ಗೆ ಕೊಡಲಾಗುತ್ತೆ. ಸೊ ಇದುವರೆಗೂ ನಾನು ಮಾತಾಡಿರೋ ವಿಚಾರದಲ್ಲಿ ನಿಮ್ಗೆ ಯಾರಿಗಾದ್ರೂ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಬೇಕಾದ್ರೆ ತಾವುಗಳು ಮಾತಾಡಬಹುದು. ಓಕೆ, ಎಸ್. ನಮಸ್ತೆ ಗುರುಜಿ. ನಮಸ್ತೆ ಸರ್. ಗುರುಜಿ, ಇದು ಪ್ರಶ್ನ ಲಗ್ನಕ್ಕೆ ಅನ್ವಯಿಸುತ್ತೆ ಗುರುಜಿ? ಮಾಡ್ಬಿಡೋಣ. ಅದೇ ಗುರುಜಿ, ಯಾಕಂದ್ರೆ ಕೆಲವರು ಜಾತಕ ಇರಲ್ಲ ಗುರುಜಿ, ಕೆಲವರು ಶಾಲಾವಳಿ ಕೇಳಕ್ ಬರ್ತಿರ್ತಾರ, ಹಿಂಗ ಹಿಂಗ ಈ ತರದ ಒಂದು ಹುಡುಗಿ ನಮ್ಗೆ ಸೆಟ್ ಔಟ್ ಆಗ್ತಂತ ಪ್ರಶ್ನೆ ಲಗ್ನ ಮೂಲಕ ನಾವು ಹೇಳ್ಬೋದಾ ಗುರುಜಿ ಅಂತ ಕೇಳಿದ್ರು. ಪ್ರಯತ್ನ ಪಡ್ಬೋದು ಸರ್, ಕೃಷ್ಣ ಲಗ್ನದಿಂದ ಕೂಡ ಈ ಸೂತ್ರಗಳನ್ನ ಅನ್ವರ್ಸ್ಕೋಬಹುದು. ಓಕೆ, ಥ್ಯಾಂಕ್ ಯು ಗುರುಜಿ. ಸಂಪೂರ್ಣ ಜ್ಯೋತಿಷ್ಯ ಕಲಿಯಬೇಕಾ ಅನ್ನೋದು ಯಾರಿಗೋ ಒಬ್ರಿಗೆ ಡೌಟ್ ಇದೆ, ಸಂಪೂರ್ಣ ಜ್ಯೋತಿಷ್ಯದ ಅವಶ್ಯಕತೆ ಇಲ್ಲ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದ್ ಮಾತು ಮಾತ್ರ ನೆನ್ಪಿಟ್ಕೊಳ್ಳಿ, ಸಂಪೂರ್ಣ ಜ್ಯೋತಿಷ್ಯ ಕಲ್ತವರು ಯಾರೂ ಇಲ್ಲ. ನನ್ನನ್ನು ಸೇರಿಸಿ, ನಾನು ಎಲ್ಲರನ್ನು ಹೇಳುವಾಗ ನನ್ನನ್ನು ಸೇರಿಸ್ಕೊಳ್ಳಿ ನೀವು. ಓಕೆನಾ? ಯಾಕಂದ್ರೆ ಜ್ಯೋತಿಷ್ಯ ಅನ್ನೋದು ಮಹಾಸಾಗರ,
ಕಲಿಯಕ್ ಆಗಲ್ಲ, ಈ ಜನ್ಮ ಸಾಲಲ್ಲ. ಸೊ ಯಾರೇ ಆಗಿರ್ಲಿ ಅದೊಂದು ಮನಸ್ಸಿಂದ ತೆಗೆದಾಕಿ, ನಾವು ಪೂರ್ತಿ ಕಲ್ತಿಲ್ಲ, ನಮ್ ಬೇಸಿಕ್ ಮಾತ್ರ ಗೊತ್ತು, ನಮ್ಗೆ ಇಷ್ಟೇ ಗೊತ್ತು ಅನ್ನೋದು ಯಾರ್ಯಾರಿದ್ದೀರೋ ಅವೆಲ್ಲ ಸಮಸ್ಯೆನೆ ಅಲ್ಲ. ಸಂಪೂರ್ಣವಾಗಿ ನಾನು ಕಲ್ತಿದ್ದೀನಿ ಅಂತ ಯಾರು ಹೇಳ್ತಾ ಇದ್ದೀರೋ, ಖಂಡಿತವಾಗ್ಲೂ ಸಂಪೂರ್ಣವಾಗಿ ಯಾರು ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟು ವಿಷಯ ಇದೆ, ಸಾಧ್ಯ ಇಲ್ಲ ಅಂದ್ರೆ ಆ ವ್ಯಕ್ತಿಯಿಂದ ಆಗಲ್ವಾ, ನಿಮ್ಮಿಂದ ಆಗಿಲ್ಲ ಅಂತ ಯಾರಿಂದಲೂ ಆಗಲ್ವಾ, ಹಂಗಲ್ಲ. ನಾನು ಹೇಳ್ತಾ ಇರೋದು ಅಷ್ಟು ವಿಷಯ ಇದೆ, ಈ ಜನ್ಮ ಸಾಲಲ್ಲ ಅಂತ ನಾನು ಕಲಿಯೋದಕ್ಕೆ ಈ ಜನ್ಮನೇ ಸಾಲಲ್ಲ. ಸೊ ಸಂಪೂರ್ಣ ಜ್ಯೋತಿಷದ ಅವಶ್ಯಕತೆ ಇಲ್ಲ, ಗ್ರಹಗಳು ನೆನ್ಪಿದ್ರೆ ಸಾಕು, ಓಕೆನಾ, ರಾಶಿಗಳು ನೆನ್ಪಿದ್ರೆ ಸಾಕು ನಿಮ್ಗೆ, ಮಿಕ್ಕಿದ್ದನ್ನ ನಾನೇ ಪ್ರಾಕ್ಟಿಕಲ್ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ಬೋರ್ಡ್ ಅಲ್ಲಿ ಬರೆದು ನಾನು ನಿಮ್ಗೆ ಪ್ರಾಕ್ಟಿಕಲ್ ಮಾಡ್ತೀನಿ, ನಿಮ್ ಜೊತೆ ವಾಟ್ಸಪ್ ಅಲ್ಲಿ ನೀವು ಕೇಳೋ ಪ್ರಶ್ನೆಗಳಿಗಾಗಿರ್ಬೋದು, ನೀವು ತರಗತಿನಲ್ಲಿ ಬಿಟ್ಟು ಕೇಳುವಂತ ಪ್ರಶ್ನೆಗಳಾಗಿರ್ಬೋದು, ನಾನು ಇವತ್ತಿನವರೆಗೂ ಯಾರೇ ನನಗೆ ಪ್ರಶ್ನೆ ಹಾಕಿದ್ರು ನಾನು ಉತ್ತರ ಕೊಟ್ಟಿದ್ದೀನಿ ಅನ್ಕೋತೀನಿ. ಸೊ ಅದು ನಾನು ನಿಮ್ ಜೊತೆ ಇರ್ತೀನಿ, ಓಕೆ ರೈಟ್. ನಮಸ್ತೆ ಗುರು. ಎಸ್ ನಮಸ್ತೆ. ಹಲೋ, ನಮಸ್ತೆ ಗುರು. ನಮಸ್ತೆ ಅಮ್ಮ, ಹೇಳಿ. ಇದು ನನಗೆ, ನಾನ್ ಬೇರೆಯವರಿಗೆಲ್ಲ ಏನು ಇದ್ ಮಾಡಕ್ ಆಗಲ್ಲ, ಜಸ್ಟ್ ನಂದು ಫ್ಯಾಮಿಲಿ ಇದಕ್ಕೆ, ನಂದು ವೈವಾಹಿಕ ಇದಕ್ಕೆ ರೆಮಿಡಿ ಕಂಡ್ಕೋಬಹುದಾ? ಅಲ್ವಾ ರೈಟ್, ಅದ್ರ ಜೊತೆಗೆ ಬಂದ್ಬಿಟ್ಟು ಈ ತರಗತಿನಲ್ಲಿ ಕೆಲವೊಂದು ರೆಮಿಡಿಗಳನ್ನ ಕೂಡ ನಾವು ಸೇರಿಸಿ ಕೊಡ್ತಾ ಇದ್ದೀವಿ. ಸೊ ರೆಮಿಡಿಯನ್ನು ಕೂಡ ನೀವುಗಳು ಕಂಡ್ಕೋಬಹುದು, ಅಥವಾ ಈ ತರ ಇದೆ ಅನ್ನೋದನ್ನ ಕನಿಷ್ಠ ಪಕ್ಷ ಈ ನಾಲೆಜ್ ಅನ್ನ ನೀವು ತಗೋಬಹುದಲ್ವ. ಯಾರಿಗೂ ಕೊಡಲ್ಲ, ಯಾರಿಗೂ ಕಲ್ಸಲ್ಲ, ಏನು ನೋಡಲ್ಲ ಅಂತ ಹೇಳಿದ್ರು ಕೂಡ ಈ ನಾಲೆಜ್ ಇದು ಹೀಗಿದೆ ಅನ್ನೋದನ್ನಾರು ನೀವು ತಿಳ್ಕೋಬಹುದಲ್ವಾ ಅಂತ ಅಷ್ಟೆ. ಅಲ್ಲ, ಅದನ್ನ ಮೊದಲು ನಾನು ಮಾಡ್ಬೋದು. ಕ್ಲಾಸ್ ಅಟೆಂಡ್ ಮಾಡಿದ್ ಲಾಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದ್ದು ಅದೇ ಉದ್ದೇಶಕ್ಕೆ. ನನಗೆ ನಂದು ಮಾತ್ರನೇ ಇದಾದ್ರೆ ಸಾಕು, ಬೇರೆಯವ್ರು ಕಲ್ಸೋ ಅಷ್ಟು ಇದು ಇಲ್ಲ ನನಗೆ ನಾಲೆಡ್ಜು. ಅಲ್ಲ ನಿಮ್ಮಲ್ಲಿ ಕಲ್ಸಿಲ್ಲ ಎಲ್ರಲ್ಲೂ ಅಂದ್ರೂ ಕನಿಷ್ಠ ಪಕ್ಷ ನೀವು ಕ್ಲೈಂಟ್ಸ್ ಗಳನ್ನ ಅಟೆಂಡ್ ಮಾಡ್ಬೋದು. ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ಇದು ನನಗೆ ರೆಮಿಡಿಗೆ ಆಗುತ್ತಾ ಅಥವಾ ನಿಮ್ಮಲ್ಲೇ ಬಂದ್ಬಿಡ್ಬೋದಾ ನಾನು ರೆಮಿಡಿ ಕಂಡ್ಕೊಳಕ್ಕೆ? ಅಸಾಕ ಏನಿಲ್ಲ ಮ್ಯಾಮ್, ನೀವು ಅದನ್ನ ಡಿಸೈಡ್ ಮಾಡಿ, ಇದು ಕಲಿಬೇಕು ಅಂತ ಹೇಳಿದ್ರೆ ಕಲಿಬಹುದು, ಯಾರು ಬೇಕಾದ್ರೂ ಇದನ್ನ ಕಲಿಬಹುದು. ಬಟ್ ನನ್ನ ನನ್ನ ಕಡೆಯಿಂದ ನೀವುಗಳು ಯಾರಾದ್ರೂ ಕೇಳ್ತಾ ಇದ್ರೆ ಪರ್ಸನಲ್ ಆಗಿ ನೀವೇನಾದ್ರು ಹೇಳ್ತೀರಾ ಅಂತ ಹೇಳಿದ್ರೆ ಖಂಡಿತ ಹೇಳ್ತೀನಿ. ಒಂದು, ನಿಮ್ಮ ನಿಮ್ಮ ಫ್ಯಾಮಿಲಿಗೆ ಇದರಿಂದ ಏನಾದ್ರು ಉಪಯೋಗ ಆಗುತ್ತೆ, ನೀವು ನಂಬದವರು ಅಥವಾ ನೀವು ಪ್ರೀತಿಸಿದವರಿಗೆ ಇದರಿಂದ ಉಪಯೋಗ ಆಗುತ್ತೆ ಅಂದ್ರೆ ದಯವಿಟ್ಟು ಬನ್ನಿ ಒಬ್ರಿಗೆ. ಎರಡನೇದೇನು ಅಂತ ಹೇಳಿದ್ರೆ ಇದನ್ನ ಜೀವನೋಪಾಯವಾಗಿ ಮಾಡ್ಕೊಳ್ಳೋರು, ಅಂದ್ರೆ PDF ಮಾರಿ ಅಂತ ಹೇಳ್ತಾ ಇಲ್ಲ, ಇದನ್ನ ಜೀವನೋಪಾಯವಾಗಿ ಮಾಡ್ಕೊಳ್ಳೋರು ಯಾರಾದ್ರೂ ಇದ್ರೆ ದಯವಿಟ್ಟು ಬನ್ನಿ ಕಲೀರಿ. ನೀವು ಕೂತ್ಕೊಳ್ಳಿ, ಎಲ್ಲಾ ಕಡೆ ನಾನು ಕೂತ್ಕೊಳ್ಳಕ್ ಆಗಲ್ಲ, ನೀವು ಕೂತ್ಕೊಳ್ಳಿ. ನಿಮ್ಮ ಹತ್ರ ಬರುವಂತ 4 ಜನ ಕ್ಲೈಂಟ್ಸ್, ಸಾಮಾನ್ಯ ಜನರಿಗೆ ಇದ್ರ ಅರಿವಿರಲ್ಲ, ಅವ್ರಿಗೆ ಅರ್ಥ ಮಾಡಿಸಿ ರಿಯಲ್ ಆಗಿ ಜ್ಯೋತಿಷ ಅಂದ್ರೆ ಏನು, ಹೇಗ್ ಸಲಾವಳಿ ನೋಡ್ಬೇಕು, ಜಾತಕ ಹೇಗ್ ವಿಮರ್ಶೆ ಮಾಡ್ಬೇಕು ಅನ್ನೋದನ್ನ ಅವ್ರಿಗೆ ಹೇಳಿದಾಗ ಅವ್ರು ಶಾಕ್ ಆಗ್ಬೇಕು ನೀವು ಕೇಳಿದನ್ನ ಕೇಳ್ಬಿಟ್ಟು. ಸೊ ಅಂತವ್ರು ಕೂಡ ಬನ್ನಿ, ಅಥವಾ ಇಲ್ಲ ನಾವು ನಮ್ಮ ಮಕ್ಕಳಿಗೋಸ್ಕರ ನಾವು ನೋಡ್ಬೇಕಂತಿದೀವಿ, ನಮ್ಮ ಮನೆಗ್ ಮಾತ್ರ ನಾವು ನೋಡ್ಬೇಕಂತಿದ್ದೀವಿ, ಅವ್ರು ಕೂಡ ಬನ್ನಿ ಕಲಿ. ಅದು ಅಷ್ಟೇ ಸಾಕು ಗುರುಳಿ, ಯಾಕಂದ್ರೆ ಗೊತ್ತಿರೋರಿದ್ದೆಲ್ಲ ನಿಮ್ಮನ್ನೇ ರೆಫರ್ ಮಾಡ್ಬಿಡ್ಬೋದಲ್ಲ. ಇಲ್ಲ ಇಲ್ಲ ಮ್ಯಾಮ್, ಆ ತರದೆಲ್ಲ ಮಾಡಕ್ ಹೋಗ್ಬೇಡಿ, ದೇವ್ರು ಕೊಟ್ಟಿದ್ದಾನೆ. ನಾನೇನಂತೀನಿ ಅಂದ್ರೆ, ಒಂದು ಇಲ್ಲಿ ಬಹಳಷ್ಟು ಜನ ಕಲಿಯೋರಿದ್ದಾರೆ, ಕಲ್ತು ಕೂಡ 4 ಜನರಿಗೆ ಅದನ್ನ ಸ್ಪ್ರೆಡ್ ಮಾಡಿ, 4 ಜನರಿಗೆ ಅದನ್ನ ಕಲ್ತಿರೋ, ನನಗೆ ತಿಳಿಸಿ. ಒಂದೇ ಒಂದು ಡೌಟ್ ಮತ್ತೆ ಕನ್ಫ್ಯೂಸ್. ಕಲ್ತವರೆಲ್ಲ ನಿಮ್ಮಷ್ಟೇ ಎಷ್ಟು ಇನ್ ಡೆಪ್ತ್ ಆಗಿ ಹೇಳ್ತಾರ ಆ ರೆಮಿಡಿಗಳು ಅಥವಾ ಹೀಗ್ ಮಾಡಿ ಅಂತ? ಈ ರೀತಿ ಇರಲ್ಲ, ನನ್ಕಿಂತ ಚೆನ್ನಾಗಿ ನೋಡುವಂತ ಬಹಳಷ್ಟು ಜನ ಇಲ್ಲಿದ್ದಾರೆ, ನನ್ಕಿಂತ ಚೆನ್ನಾಗಿ ನೋಡ್ತಾರೆ, ನನ್ಕಿಂತ ಚೆನ್ನಾಗಿ ಪ್ರಿಡಿಕ್ಷನ್ ಮಾಡ್ತಾರೆ. ಇಲ್ಲಿದ್ದಾರೆ ಒಬ್ರು, ಅವ್ರು ಯಾವ ತರ ಪ್ರಿಡಿಕ್ಷನ್ ಮಾಡ್ತಾರೆ ಅಂತ ನಾನೇ ಯೋಚನೆ ಮಾಡ್ತೀನಿ, ಆ ತರ ಪ್ರಿಡಿಕ್ಷನ್ ಮಾಡೋರು ಕೂಡ ಇದಾರೆ, ತುಂಬಾ ಜನ ಇದ್ದಾರೆ. ಥ್ಯಾಂಕ್ ಯು. ರೈಟ್, ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ ಸರ್. ಗುರುಗಳೇ, ಈ ಕ್ಲಾಸ್ ನಲ್ಲಿ ವಿವಾಹ ಮುಹೂರ್ತ ಇಡೋದು ಹೇಗೆ, ಲಗ್ನ ಇಡೋದು ಹೇಗೆ ಅನ್ನೋದು ಬರುತ್ತೆ ಇಲ್ಲ ಸರ್? ಇಲ್ಲ ಸರ್, ಅದು ಮುಹೂರ್ತ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ, ಇದರಲ್ಲಿ ಇಷ್ಟೇ. ನಾನು ಏನ್ ವಿಷಯ ನಿಮ್ಗೆ ಹೇಳಿದೀನೋ ಅಷ್ಟೇ ವಿಷಯಗಳು ಇರ್ತವೆ, ಎಕ್ಸ್ಟ್ರಾ ವಿಷಯಗಳು ಇದರಲ್ಲಿ ಇರಲ್ಲ. ಇದರ ಕಂಟಿನ್ಯೂಟಿ ಪಾರ್ಟ್ ಬಂದ್ಬಿಟ್ಟು ನಿಮ್ಗೆ ಸಲಾವಳಿಯಿಂದ ಸ್ಟಾರ್ಟ್ ಆಗುತ್ತೆ, ಜಾತಕ ಹೊಂದಾಣಿಕೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಬರುತ್ತೆ. ಆದ್ರೆ ಇದು ಈ ಪಾರ್ಟ್ ಅಲ್ಲಿ ಅದು ಇರಲ್ಲ. ಈ ಪಾರ್ಟ್ ಅಲ್ಲಿ ಇಷ್ಟು ವಿಷಯಗಳನ್ನ ನಿಮ್ಗೆ ಕೊಟ್ಟಿರ್ತೀವಿ ಅಂದ್ರೆ ಅದು ನಿಮ್ಗೆ ಎಲ್ಲಾ ಕಡೆನೂ ನಿಮ್ಗೆ ಅದು ಯೂಸ್ ಆಗುತ್ತೆ. ಆ ತರ ವಿಷಯಗಳು ಮೇನ್ ಮೇನ್ ಆಗಿರುವಂತ ಸೂತ್ರಗಳು ನಿಮ್ ಕೈಗೆ ಸಿಕ್ಕಿರ್ತವೆ. ಮುಹೂರ್ತ ಇರಲ್ಲ, ಅದನ್ನ ನೆನ್ಸ್ಕೊಂಡ್ ಬರಬೇಡಿ ಆಮೇಲೆ. ಓಕೆ ಗುರುಗಳೇ. ಆಮೇಲೆ ಇದು ಈ ಜಾತಕ ಇರೋದಿಲ್ವಲ್ಲ, ಜಾತಕ ಇಲ್ಲ ಬಟ್ ವಿವಾಹಕ್ಕೆ ಅಂತ ಬರ್ತಾರೆ, ವಿವಾಹ ಮಾಡ್ಕೋಬೇಕು ಅಂತ, ಆವಾಗ ಯಾವ ತರ ನೋಡ್ಬೇಕು ಅನ್ನೋದು ಇದರಲ್ಲಿ ಬರುತ್ತೆ ಗುರುಗಳೇ? ಸೊ ಜಾತಕ ಇಲ್ಲ ಅನ್ನೋಂಥವ್ರು ಯಾವ ತರ ಬರುತ್ತೆ ಸರ್? ವಿವಾಹ ಅಂದ್ರೆ ಏನ್ ನೋಡ್ಬೇಕು ಅಂತ ಬರ್ತಾರೆ ಅವ್ರು? ಜಾತಕನೇ ಇಲ್ಲ, ಏನ್ ನೋಡ್ಬೇಕು, ಹೆಂಗ್ ಸಲಾವಳಿ ನೋಡ್ಬೇಕು ಅಂತಾರೆ? ಅಲ್ಲ, ಈಗ ನಮ್ಗೆ ವಿವಾಹದ ಯೋಗ ಇದೆಯಾ ಇಲ್ವಾ ಏನು ಹಾ, ಅಂತ. ಅದನ್ನ ನೋಡ್ಬೋದು ಸರ್, ನೋಡ್ಬೋದು. ಜಾತಕ ಇಲ್ದಿದ್ದವ್ರಿಗೂ ಕೂಡ ಅದನ್ನ ನೋಡ್ಬೋದು. ಸಲಾವಳಿ ನೋಡುವಾಗ ಕೆಲವರು ಏನ್ ಮಾಡ್ತಾರೆ, ತಮ್ಮ ಹೆಸರು ಮತ್ತೆ ತಾವು ಮದುವೆ ಆಗುವಂತ ವರ ಅಥವಾ ವಧುವಿನ ಹೆಸರನ್ನ ತರ್ತಾರೆ, ಹೆಸರಿಗೆ ಸಾಲಾವಳಿಯನ್ನ ನೋಡಿ ಅನ್ನುವಂಥದ್ದು ಕೂಡ ತಂದಿರ್ತಾರೆ. ಸೊ ಅದನ್ನ ನೋಡಿ ಕೂಡ ಬಹಳಷ್ಟು ಜನ ಮಾಡ್ತಾರೆ, ಯಾಕಂದ್ರೆ ಡೇಟ್ ಆಫ್ ಬರ್ತ್ ಎಲ್ಲರ ಹತ್ರ ಇರ್ತದ ಇರಲ್ವೋ ಅಥವಾ ಕರೆಕ್ಟ್ ಆಗಿದೆಯೋ ಇಲ್ವೋ ಯಾರಿಗೂ ಗೊತ್ತಿರಲ್ಲ. ಸೊ ಆ ಹೌದು. ತರ ಇದ್ದಾಗ ನನಗೆ ವಿವಾಹ ಯೋಗ ಇದೆಯಾ ಅನ್ನುವಂತ ಪ್ರಶ್ನೆ ಬಂತು ಅಂದ್ರೆ ಅವರ ಜಾತಕ ಇಲ್ಲ ಅಂದ್ರೂ ಕೂಡ ತಾವು ಉತ್ತರವನ್ನ ಹೇಳಬಹುದು, ಅದನ್ನ ಕೂಡ ಕಲಿಸಲಾಗುತ್ತೆ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ ಗುರುಜಿ.
ನಮಸ್ತೆ ರಮೇಶ್ ಅಣ್ಣ. ಗುರುಜಿ, ಇವಾಗ ಇವಾಗ ನಮ್ ಪರಿಚಯದವರು ಬೇಕಾಗಿರೋರು ಜಾತಕ ತಗೊಂಡ್ಬರ್ತಾರೆ, ಹುಡುಗಿ ಇದು ಸೆಟ್ ಆಗತ್ತ ನೋಡು ಅಂತಾರೆ. ಅವ್ರಿಗೆ ಶ್ರೀ ನಮ್ಮ ಕ್ಯಾಸ್ಟ್ ಅಲ್ಲಿ ಶ್ರೀದುರ್ಗ ನೋಡ್ತೀವಿ, ಗುಣಗಳು 18 ಮೇಲೆ ಇರ್ಬೇಕು ಕರೆಕ್ಟ್, ಶ್ರೀದುರ್ಗ ನೋಡ್ತೀವಿ. ಬಟ್ ಅದ್ರಲ್ಲಿ ಈ ಆಪ್ ಗಳಲ್ಲಿ ಯಾವ್ದು ಶ್ರೀದುರ್ಗ ಗೊತ್ತಾಗ್ತಾ ಇಲ್ಲ, ಹೆಂಗ್ ನೋಡುದು ಅಂತ ಅದ್ರ ಬಗ್ಗೆ ಹೆಂಗೆ ಗುರುಜಿ ನೋಡೋದು? ಆ್ಯಪ್ ಅಲ್ಲಿ ಹೆಂಗೆ ಸರ್ ತೋರಿಸ್ತಾರೆ ಶ್ರೀದುರ್ಗಾನ? ಅದ ಮತ್ತೆ ಅದ್ ಕಂಡಿಡಕ್ ನಾವೇನ್ ಮಾಡುದು ಗುರುಜಿ? ನೀವೇ ಕಂಡು ಹಿಡ್ಕೋಬೇಕು ಸರ್ ಶ್ರೀದುರ್ಗಾನ. ಆ್ಯಪ್ ಅಲ್ಲಿ ತೋರಿಸಲ್ಲ, ಆ್ಯಪ್ ಅಲ್ಲಿ ಬರಲ್ಲ ಸರ್ ಶ್ರೀದುರ್ಗ ಬರಲ್ಲ, ಆ್ಯಪ್ ಅಲ್ಲಿ ಬರಲ್ಲ. ಮತ್ತೆ ಅದು 18 ಕೂಟ, 18 ಮೇಲೆ ಬಂತಂದ್ರೆ ವಿವಾಹ ಮಾಡಬಹುದು ಅನ್ನೋದು ಕೂಡ ತಪ್ಪಿದೆ. ಅದನ್ನು ಕೂಡ ದಯವಿಟ್ಟು ಯಾರು ನೋಡಕ್ ಹೋಗ್ಬೇಡಿ. ಯಾಕಂದ್ರೆ ನನ್ನ ಹತ್ರ ಬಂದಿರೋ ಕೇಸ್ ಒಂದಿದೆ, 32 ಬಂದಿದೆ, ಅವರು ವಿವಾಹ ವಿಚ್ಛೇದನೆಗೆ ಅಪ್ಲೈ ಮಾಡಿದ್ದಾರೆ. ಕರೆಕ್ಟ್ ಆಗಿ 12 ದಿವಸ ಆಗಿದೆ ಮದುವೆ ಆಗಿ, 12 ವರ್ಷ ಅಲ್ಲ, ಕ್ಲೈಂಟ್ಸ್ಗಳಿಗೆ ಕರೆಕ್ಟ್ ಆಗಿದೆ, 12 ದಿವಸ ಅಷ್ಟೇ ಆಗಿರೋದು. ಸೊ ಅವ್ರು ಆಲ್ರೆಡಿ ಅಪ್ಲೈ ಮಾಡಿದ್ದಾರೆ, ಓಕೆನಾ? ಸೊ ಈ ತರ ಕೇಸ್ಗಳು ಕೂಡ ಬರ್ತವೆ. ಯಾಕೆ ಇಲ್ಲಿ ಸಮಸ್ಯೆ ಏನ್ ಗುರು ಅಂತ ಹೇಳಿದ್ರೆ, ಮುಹೂರ್ತದಲ್ಲಿ ಆಗಿರ್ತದೆ ಅಥವಾ ಜಾತಕವನ್ನ ಕರೆಕ್ಟ್ ಆಗಿ ನೋಡಿರ್ತ, ಜಸ್ಟ್ ಒಂದು ನಕ್ಷತ್ರವನ್ನ ಇಟ್ಕೊಂಡು ಅವ್ರುಗಳು ನೋಡಿರ್ತಾರೆ. ಇನ್ನು ಕೆಲವೊಂದ್ ಕಡೆ ಬಂದ್ಬಿಟ್ಟು ಹೂ ಕೊಡ್ತದೆ ದೇವ್ರು ಅಂತಾರೆ, ಇದನ್ನ ಮಾಡ್ಕೋಬಹುದಾ, ಹೂ ಕೊಟ್ಟಿತ್ತು ನಾವು ಮಾಡ್ಕೊಂಡ್ಬಿಟ್ವಿ ಅಂತಾರೆ, ಆಮೇಲೆ ಸಮಸ್ಯೆಯಿಂದ ಬಂದಿರ್ತಾರೆ. ಅರ್ಥ ಆಯ್ತಲ್ವಾ? ದೇವ್ರು ಹೂ ಕೊಡೋದು ತಪ್ಪ ಅಥವಾ ದೈವವನ್ನ ನೀವೇನಾದ್ರೂ ಹೇಳ್ತೀರಾ ಅಂದ್ರೆ ಇಲ್ಲ ಇಲ್ಲ, ದಯವಿಟ್ಟು ಅದನ್ನೂ ತಪ್ಪು ತಿಳ್ಕೋಬೇಡಿ. ಬಟ್ ಒಂದಕ್ಕೆ ಏನಾದ್ರು ಒಂದು ಮಾಡ್ತೀರಾ ಅಂದ್ರೆ ಒಂದು ಕ್ರಮ ಅಂತ ಇದೆ ಅಲ್ವಾ. ಇವಾಗ ನೀವು ಅನ್ನ ಮಾಡ್ತೀರಾ ಅಂದ್ರೆ ಅನ್ನಕ್ಕೆ ಏನ್ ಕ್ರಮ ಮಾಡ್ತೀರಾ? ಅನ್ನ ಮಾಡುವಾಗ ಏನ್ ಕ್ರಮದಲ್ಲಿ ಮಾಡ್ಬೇಕು ಅದೇ ಕ್ರಮದಲ್ಲಿ ಮಾಡ್ಬೇಕು, ಬೇರೆ ಕ್ರಮದಲ್ಲಿ ಮಾಡಿದ್ರೆ ಅನ್ನ ಆಗಲ್ಲ. ಮುದ್ದೆ ಮಾಡುವಾಗ ಏನ್ ಕ್ರಮದಲ್ಲಿ ಮಾಡ್ತೀರಾ? ಸಾರ್ ಮಾಡುವಾಗ ಏನ್ ಕ್ರಮದಲ್ಲಿ? ಕ್ರಮ ಅಂತ ಒಂದಿದೆಯಲ್ಲ, ಆ ಕ್ರಮವನ್ನ ಬಳಸ್ಕೊಳ್ಳಿ. ಕ್ರಮ ಬಳಸಲ್ಲ ನಾವ್ ಏನ್ ಮಾಡ್ತೀವಿ, ಶಾರ್ಟ್ ಕಟ್ ಒಂದು. ಎರಡನೇದೇನಾಗತ್ತೆ, ನಮ್ಮ ಹತ್ರ ಬರುವಂತ ಕ್ಲೈಂಟ್ಸ್ ಕಾಯಲ್ಲ. ಕನಿಷ್ಠ ನೋಡ್ಬಿಟ್ಟು ಏನು ಎತ್ತ ಅಂತ ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರೆ ಕಾಯಲ್ಲ. ಅವ್ರು ಏನ್ ಮಾಡ್ಬಿಡ್ತಾರೆ, ಪಟ 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 ಅಂತ ಅವ್ರಿಗೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇವಾಗ ನಾರ್ಮಲ್ ಆಗಿ ನಾವು ಕೂಟಗಳನ್ನೆಲ್ಲ ನೋಡಿದಾಗ ಕರೆಕ್ಟ್ ಆಗಿ ನಮ್ಗೆ ಸಾಲಾವಳಿ ನೋಡಿದಾಗ 12 ಕೂಟಗಳಿದೆ, ಬಟ್ 8 ಕೂಟಗಳಿಗೆ ಮಾತ್ರ ಅಂಕಗಳಿದೆ. ನಾವು ಬೇರೆ ಕೂಟಗಳನ್ನ ಬಿಟ್ಬಿಡ್ತೀವಿ, ಬೇರೆ ಕೂಟಗಳನ್ನ ಪ್ಲಸ್ ಮೈನಸ್ ಬಿಡುಗರು ಏನ್ ಮಾಡೋದೈತೆ ಅಂತೀವಿ, ಕರೆಕ್ಟಾ? ಆಕ್ಚುಲಿ ಇಲ್ಲ, ವಧು ಅಥವಾ ವರ ಮದುವೆ ಆದ್ರ ಮೇಲೆ ಆರೋಗ್ಯದಲ್ಲಿ ಸಮಸ್ಯೆ ಆಗ್ಬಿಟ್ರೆ, ಹಾಸ್ಪಿಟಾಲಿಟಿ ಆಗ್ಬಿಟ್ರೆ, ಇಬ್ರಲ್ಲಿ ಯಾರಾದ್ರು ಒಬ್ರು ಡೆತ್ ಆಯ್ತು ಅಂದ್ರೆ ಅದಕ್ಕೂ ಒಂದು ಕೂಟ ಇದೆ, ಅದನ್ನ ನೋಡ್ಬೇಕು ನೀವು. ಅಭಿವೃದ್ಧಿ ಆಗ್ತಾರೆ ಇಲ್ವಾ ಮದ್ವೆ ಆದ್ರ ಮೇಲೆ ಹಾಳಾಗೋದ್ರು ಗುರು ಅಂತ? ಏ, ಮದ್ವೆ ಆದ್ರ ಮೇಲೆ ಇಂಪ್ರೂವ್ ಆದ್ರು ಗುರು, ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಬಂದ್ರು, ಅವತ್ತಿದ್ದಂತ ಜೀವನನೇ ಬೇರೆ, ಮದ್ವೆ ಆದ್ರ ಮೇಲೆ ಸ್ಟೈಲೇ ಚೇಂಜ್ ಆಗ್ಬಿಡ್ತು ಗುರು. ಇವಂದು ಇವನ್ ಜೀವನನೇ ಚೇಂಜ್ ಆಗ್ಬಿಡ್ತು ಅಂತಾರೆ. ಮದ್ವೆ ಆದ್ರ ಮೇಲೆ ಅಭಿವೃದ್ಧಿ ಆಗ್ಬೇಕಾ? ಸ್ತ್ರೀ ದೀರ್ಘ ಕೂಟ ಅಂತ ಒಂದಿದೆ ನೋಡಿ, ಯಾಕೆ ಕೂಟ ನೋಡ್ತೀವಿ ಅನ್ನೋದು ಕೂಡ ತುಂಬಾ ಜನರಿಗೆ ಗೊತ್ತಿಲ್ಲ. ಇದು ಬಂತಾ ಬಂದಿಲ್ಲ, ಪ್ಲಸ್ ಮೈನಸ್ ಯಾವ್ದು ಗೊತ್ತಿಲ್ಲ. ಏ ಚಲ್ರೆ, ಅದಕ್ಕೆ ಯಾರು ಅಂಕ ಕೊಟ್ಟಿಲ್ಲ, ಅದು ಅಂಕ ಇಟ್ಕೊಂಡು ಏನ್ ಮಾಡೋದೈತೆ, ಅಂಕ ಏನು ಇಲ್ವಲ್ಲ. ಮಕ್ಕಳಾಗ್ತಾ ಇಲ್ಲ ಗುರು, ಮದುವೆ ಆದ್ರ ಮೇಲೆ ಮಕ್ಕಳಾಗ್ತಾ ಇಲ್ಲ, ಗರ್ಭದಲ್ಲಿ ಏನೋ ಸಮಸ್ಯೆ ಅಂತೆ, ಆ ಪ್ರಾಬ್ಲಮ್ ಇದೆ ಅಂತೆ, ಈ ಪ್ರಾಬ್ಲಮ್ ಇದೆ ಅಂತೆ, IVF ಮಾಡ್ಬೇಕಂತೆ. ಮಹೇಂದ್ರ ಕೂಟವನ್ನ ನೋಡಿದೀರಾ ನೀವು? ಅದರಲ್ಲಿ ಯಾರ್ಯಾರು ಇದ್ರು? ಸಲಾವಳಿ ಎಲ್ಲ ಕಲ್ತಿದ್ದಾರೆ, ಸಲಾವಳಿ ಯಾರು ಕಲ್ತಿಲ್ಲ ಸರ್, ನಾನು ನಿಮ್ಗೆ ಹೇಳ್ತಾ ಇಲ್ಲ ಸರ್, ನಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ. ಸಲಾವಳಿ ಕಲ್ತಿದೀವಿ ನಾವು. ಯಾಕೆ ನನ್ನ ಪಂಚಾಂಗ ನೋಡ್ಬಿಟ್ಟು ಹೇಳ್ಬೇಡಿ ಹೇಳ್ಬೇಡಿ ಅಂತ ಇದ್ದೀನಿ, ಪಂಚಾಂಗ ಕೊಟ್ಟಿರೋ ತಪ್ಪು ಅಂತಾನಾ? ಅಲ್ಲ ಅಲ್ಲ, ಪಂಚಾಂಗ ಕರ್ತರು ಅಲ್ಲಿ ಸ್ಥಳದ ಅಭಾವದಿಂದ ಕೆಲವೊಂದು ಜನರಲ್ ವಿಚಾರಗಳನ್ನ ಕೊಟ್ಟಿರ್ತಾರೆ, ಇದು ಒಂದಲ್ಲ ಎಲ್ಲ ವಿಚಾರದಲ್ಲೂ ಕೊಟ್ಟಿದ್ದಾರೆ. ಪಂಚಾಂಗ ಕರ್ತರದು ತಪ್ಪಲ್ಲ. ನೀವು ಮಹೇಂದ್ರ ಕೂಟ ಯಾಕೆ ನೋಡ್ತಾರೆ ಅಂತ ಯಾರನ್ನಾರು ಕೇಳಿ, ನಾಡಿ ಕೂಟ ಯಾಕೆ ನೋಡ್ತಾರೆ, ಯೋನಿ ಕೂಟ ಎಲ್ರಿಗೂ ಗೊತ್ತು. ಹೇ, ಇದು ಬಂದ್ಬಿಟ್ಟು ಇಬ್ರು ಗಂಡ ಹೆಂಡತಿದು ಸೆಕ್ಷುಯಲ್ ಲೈಫ್ ನೋಡೋದಕ್ಕೆ ಯೂಸ್ ಮಾಡ್ತಾರೆ ಅಂತ. ನೀವು ಬೇಕಾದ್ರೆ ದಿನಕೂಟ ಯಾವ್ದಕ್ ನೋಡ್ತಾರೆ ಅಂತ ಹೇಳಿ ನೋಡೋಣ. ದಿನಕೂಟ ಯಾವ್ದಕ್ ನೋಡ್ತಾರೆ? ಗಣಕೂಟ ಯಾವ್ದಕ್ ನೋಡ್ತಾರೆ? ಫೈಟಿಂಗ್ ನಡೀತದಾ ಅಂತ ನೋಡ್ತಾರೆ ಅಲ್ವಾ? ಇಲ್ಲವೇ ಇಲ್ಲ. ಇವಾಗ ಹೆಣ್ಣಿದು ದೇವಗಣ ಬಂತು, ಹುಡುಗಂದು ರಾಕ್ಷಸ ಗಣ ಬಂತು, ಏನಂತ ಹೇಳ್ತೀರಾ ನೀವು? ರಾಕ್ಷಸ ಇದೆ, ದೇವ ಇದೆ, ಫೈಟ್ ಮಾಡ್ತಾರಂತ? ಇಲ್ಲ ಇಲ್ಲ, ಹೆಣ್ಣು ದೈವ ಭಕ್ತಿ, ಗುರು ಹಿರಿಯರ ಭಕ್ತಿ ಮೇಲೆ ಕೂತಿರ್ತಾಳೆ, ಬರೀ ದೇವರು ದಿಂಡ್ರು ಅಂತ ಕೂತಿರ್ತಾಳೆ. ಹುಡುಗ ಬಂದ್ಬಿಟ್ಟು ಯಾವ್ದನ್ನು ಫಾಲೋ ಮಾಡಲ್ಲ, ದೇವರು ದಿಂಡ್ರು ಅಂದ್ರೆ ಆಗದೇ ಇಲ್ಲ. ಏನೋ ಪೂಜೆ ಪುರಸ್ಕಾರ ಯಾವ್ದಾದ್ರು ಒಂದು ಪೂಜೆ ಕೂತ್ಕೊಳ್ಳೋದ್ರೆ ಗಲಾಟೆ ಸ್ಟಾರ್ಟ್ ಆಗುತ್ತೆ. ಪ್ರತಿ ಒಂದು ನಾನು ಹೇಳ್ತಾ ಇದ್ದೀನಲ್ಲ, ಇದನ್ನ ಯಾರು ಕಲ್ಸಿರಲ್ಲ. ಸೊ ಪ್ರತಿ ಒಂದು ಕೂಟಗಳಿಗೂ ಒಂದು ಅರ್ಥ ಇದೆ, ಯಾಕೆ ಬಂತು ಕಡಿಮೆ ಪಾಯಿಂಟ್, ಯಾಕೆ ಬರ್ತಾ ಐತೆ ಜಾಸ್ತಿ ಪಾಯಿಂಟ್ ಅನ್ನೋದನ್ನ. ಆರೋಗ್ಯ ಅದು ಇದೆಲ್ಲ ನಾನು ಹೇಳದ್ನಲ್ಲ. ಫಸ್ಟ್ ಕೂಟ ನೀವು ನೋಡಿರ್ಬೋದು ಇದ್ರಲ್ಲಿ, 12 ಕೂಟದಲ್ಲಿ ಫಸ್ಟ್ ಬರೋದು ಯಾವುದು? ದಿನಕೂಟ, ದಿನಕೂಟ ಅಂತಿದೆ. ತುಂಬಾ ಜನ ಇದೇನಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ತಾರಾಬಲ ನೋಡ್ತಾ ಇದೀವಿ ನಾವು, ಮ್ಯಾಚಿಂಗ್ ತಾರಾಬಲ, ಸಂಪತ್ ತಾರೇನೋ, ಸಾಧನ ತಾರೇನೋ, ಕ್ಷೇಮ ತಾರೆ ಅಲ್ಲ ಸ್ನೇಹಿತರೆ. ವಧುವಿನ ಆರೋಗ್ಯ, ವಧುವಿನ ಆಯಸ್ಸು, ವರನ ಆರೋಗ್ಯ, ವರನ ಆಯಸ್ಸು, ಇಬ್ರಲ್ಲಿ ಯಾರು ಮೊದಲು ಡೆತ್ ಆಗ್ತಾರೆ? ಸೀರಿಯಸ್ ಆಗಿ ಹೇಳ್ತೀನಿ, ಸಾಲಾವಳಿ ಬಹಳಷ್ಟು ಇದೆ. ಇದು ಹೇಳಲ್ಲ ಯಾರು, ಮಾಡಲ್ಲ ಯಾರು, ತೋರಿಸ್ತಾ ಇಲ್ಲ ಯಾರು. ರಿಯಲ್ ಆಗಿ, ಕರೆಕ್ಟ್ ಆಗಿ, ಸಂಪ್ರದಾಯ ಬದ್ಧವಾಗಿ, ಕ್ರಮಬದ್ಧವಾಗಿ ಈ ಒಂದು ವಿದ್ಯೆನ ಸರಿಯಾಗಿ ನೀವೇನಾ ಕಲ್ತ್ಕೊಂಡ್ಬಿಟ್ರೆ ಈ ವಿದ್ಯೆ ಬಿಟ್ಟು ಯಾರು ಎಲ್ಲೂ ಹೋಗಲ್ಲ. ಅವನೇ ಅಶ್ವತ್ಥನಾರಾಯಣಪ್ಪ ಹೇಳಿದ್ರು, ನಾನು ಬೇರೆ ಏನೋ ಮಾಡ್ತಾ ಇದ್ದೆ, ಮಂತ್ರ ಆಗ್ತಾ ಇದ್ದೆ, ಅದು ಇತ್ಯಾದಿ ಮಾಡ್ತಾ ಇದ್ದೆ, ಇವಾಗ ಜ್ಯೋತಿಷದ ಮೇಲೆ ಒಲವು ಬಂತಂತ. ಯಾಕೆ ಗೊತ್ತಾ? ಕ್ರಮ ಇದ್ರಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ನೀವು ಬಿಟ್ಟು ಹೋಗಲ್ಲ. ನಾವೇನ್ ಮಾಡ್ತಾ ಇದ್ವಿ, ಪೂಜಾ ಶುಕ್ರ ಅದು ಇದು ಅಂತ ನೀವು, ನಾ ಕರೆಕ್ಟ್ ಆಗಿ ಹೇಳ್ತೀನಿ ಕೇಳಿ, ಜಾತಕ ಚೆಕ್ ಮಾಡ್ಕೊಳ್ಳಿ, ಯಾರ್ಯಾರ ಜಾತಕಗಳಿದೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಪೂಜಾ ಅಂತಾರೆ, ಎಲ್ಲದ್ರಲ್ಲೂ ಪೂಜೆ ತಗೊಂಡ್ ಬರ್ತಾರೆ, ಆಯ್ತಾ?
ಮದುವೆಗೆ ಮುಂಚೆ ಪ್ರಾಬ್ಲಮ್ ಕೊಡೋರು ಪೂಜಾ. ನಾನು ಇದನ್ನ ಪ್ರೂವ್ ಮಾಡ್ತೀನಿ, ಜಾತಕ ಹಾಕ್ಬಿಟ್ಟು ನಾನು ಕ್ಲಾಸಲ್ಲಿ ಪ್ರೂವ್ ಮಾಡ್ತೀನಿ. ಮದುವೆಯ ನಂತರ ಪ್ರಾಬ್ಲಮ್ ಬಂತು ಅಂದ್ರೆ ಪೂಜಾ ಅಲ್ಲ, ಶುಕ್ರ. ನಾನು ಪ್ರೂವ್ ಮಾಡ್ತೀನಿ, ನಾನು ಪ್ರೂವ್ ಮಾಡ್ತೀನಿ ಇದನ್ನ. ಹೇಗ್ ಬರ್ತಾ ಇದೆ ನೋಡಿ ಅಂತ ನೀವೇ ಆಶ್ಚರ್ಯ ಆಗ್ತೀರಾ. ಹೌದಲ್ವಾ, ಶುಕ್ರ ನಮ್ ಮದುವೆ ಆದ್ರ ಮೇಲೆ ಪ್ರಾಬ್ಲಮ್ ಕುಜಂದಲ್ವಾ? ಕುಜ ದೋಸ್ತಿಂದ ಮನೇನ ಗಲಾಟೆ ನಡೀತಾ ಇಲ್ವಾ? ತುಂಬಾ ಜನ ಸುಳ್ಳು ಹೇಳ್ಬಿಟ್ಟು ಅವ್ರ ಗಂಡ ಹೆಂಡತಿ ಗೆವಳ ಆಗುತ್ತೆ, ಕುಜ ದೋಸ್ತಿಂದ ಜೀವನ ಹಾಳಾಗುತ್ತೆ ಅಂತ. ಕುಜ ದೋಷ ಎಲ್ಲಿವರೆಗೂ ಇರುತ್ತೆ, ಹೇಗ್ ನೋಡಬೇಕು? ಅದಕ್ಕೆ ಬೇರೆ ಏನಾದ್ರು ಭಂಗ ಆಗುವಂತ ಯೋಗಗಳು ಜಾತಕದಲ್ಲಿ ಇದೆಯಾ? ಕುಜ ಎಂಟನೇ ಮನೆ ಇದ್ದಾನೆ, ಮುಗ್ದೋಯ್ತು ಕುಜ ದೋಷ. ನಮ್ಮ ಹತ್ರ ಬಂದಾಗ ಕೆಲವೊಬ್ರು ನೀವು ಅನ್ಕೊಡಲ್ಲ, ಹಿಂಗ್ ಜಾತಕ ತಗೊಂಬಂದು ಹಿಂಗ್ ಕೊಡ್ತಾರೆ. ಹಾ, ಅದೇ ಐದನೇ ಮನೆ ರಾಹು ಇದೆ, ಅದೇ ಸರ್ಪದೋಷ. ಆಮೇಲೆ ಅದು ಕುಜ ಎಂಟನೇ ಮನೆ ಇದೆ ಗುರುಗಳೇ, ಅದು ಕುಜ ದೋಷ ಇದೆ. ನಾವು ಅದಕ್ಕೆ ಅವರೇ ಎಲ್ಲ ಹೇಳೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂದ್ರೆ ಅಷ್ಟ್ರ ಮಟ್ಟಿಗೆ ಅವ್ರುಗಳು ಕಲ್ತಿರ್ತಾರ ಅಂದ್ರ ಅಲ್ಲ ಅಲ್ಲ, ಅವ್ರು ಈ ತರ ಹೋಗಿ 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 ಬಹಳಷ್ಟು ಜನರು ತಪ್ಪಾದಂತ ಮಾಹಿತಿಯನ್ನ ಕೊಟ್ಟಿರ್ತಾರೆ. ತಪ್ಪಾದಂತ ಮಾಹಿತಿಗಿಂತ ನಾವು ಕಡಿಮೆ ಮಾಹಿತಿಯನ್ನ ಕೇಂದ್ರೀಕರಿಸಿದೀವಿ ಅನ್ನೋದು ಬಹಳ ಮುಖ್ಯ, ಬಹಳ ಮುಖ್ಯ ಇದೆ. ನಮಗೆ ಗೊತ್ತಿಲ್ಲ, ಗೊತ್ತಿಲ್ಲ ಅಂದ್ರೆ ನೀವೇನ್ ಕಲಿಸ್ತೀರಾ? ನಮಗೆ ಗೊತ್ತಿಲ್ಲ ಅಂದ್ರೆ ನೀವೇನ್ ಕೊಡಕ್ ಹೋಗ್ತೀರಾ ಅಲ್ವಾ? ಸೊ ದಯವಿಟ್ಟು ಏನೇ ಒಂದ್ ನೋಡಿದ್ರು ಕ್ರಮವಾಗಿ ನೋಡಿ. ಯಾರ ಹತ್ರ ಬೇಕಾದ್ರೂ ಕಲೀರಿ, ಎಲ್ಲಿಗೆ ಬೇಕಾದ್ರೂ ಹೋಗಿ, ನಾನು ಯಾರಿಗೂ ಬೇಡ ಅನ್ನಲ್ಲ. ಬಟ್ ಏನೇ ಮಾಡಿ ಕ್ರಮಬದ್ಧವಾಗಿ ಕಲೀರಿ. ಮತ್ತೆ ನೀವು ಕೊಡೋ ಸೂತ್ರಗಳು ನೀವು ನೋಡಿ, ಬೇಕಾರೆ ನೀವು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು 10 ಜಾತಕ ನಾನು ಹಾಕ್ದೆ ಅಂದ್ರೆ 4 ಜಾತಕ ಸೂಟ್ ಆಗ್ಬೋದು, ಇಲ್ಲ 5 ಜಾತಕ ಸೂಟ್ ಆಗ್ಬೋದು, ಇನ್ನ 5 ಜಾತಕ ಸೂಟ್ ಆಗಲ್ಲ. ನಾನು ಕೊಡೋ ಸೂತ್ರಗಳು 10 ಜಾತಕಕ್ಕೂ ಸೂಟ್ ಆಗುತ್ತೆ. ಹೇಗಾಗುತ್ತೆ ಇದು? ಹೇಗ್ ಸಾಧ್ಯ ಇದು? ನೀವೇ ಯೋಚನೆ ಮಾಡಿ, ಇದು ಹೇಗ್ ಸಾಧ್ಯ? ಇವನೇ ಹೊಸದಾಗಿ ಏನೋ ಜ್ಯೋತಿಷ ತಗೊಂಬಂದವನ? ಇಲ್ಲ ಸ್ನೇಹಿತರೆ, ಇದು ಹಳೇದೇ, ಇದು ಪುರಾತನವಾಗಿರುವಂತದ್ದೇ, ಇದು ಮಹನೀಯರು ಕೊಟ್ಟಿರೋದು, ನಂದು ಏನು ಅಲ್ಲ. ಇದು ಫುಲ್ ಆಗಿರೋ ಪರ್ಫೆಕ್ಟ್ ಸೂತ್ರ ಬೇರೆಯವ್ರು ಯಾಕೆ ಕೊಡ್ತಾ ಇಲ್ಲ? ಇದು ನೀವು ಕೇಳಿದ ಪ್ರಶ್ನೆ, ಯಾಕೆ ಈ ಪರ್ಫೆಕ್ಟ್ ಸೂತ್ರಗಳು ಸಿಗ್ತಾ ಇಲ್ಲ ನಮ್ಗೆ ಅಂತ. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಆಕ್ಚುಲಿ ನಾನು ಸೂತ್ರಗಳು ಅಂತ ಮಾಡಿರೋದು ಬಂದ್ಬಿಟ್ಟು ಮೋಸ್ಟ್ಲಿ 1800 ಇರ್ಬೇಕು. 1800 ಪ್ಲಸ್ ಸೂತ್ರಗಳನ್ನ ನಾನು ಲಾಸ್ಟ್ ಟೈಮ್ ಕ್ಲಾಸ್ ಮಾಡಿದ್ದೀನಿ. ಒಂದ್ ಸೂತ್ರ ಅಲ್ಲ, 2 ಸೂತ್ರ ಅಲ್ಲ, 1800 ಸೂತ್ರ. ಅದನ್ನ ಅಪ್ಲೈ ಮಾಡಿದವರು ನನಗೆ ಮೆಸೇಜ್ ಹಾಕೋರು, ಎಲ್ಲಿನ ತಂದ್ರಿ ಇದನ್ನ, ಹೆಂಗ್ ಬರ್ತಾ ಐತೆ ಇದು ಸೂತ್ರಗಳು? ಪ್ರತಿಯೊಬ್ರು ಬರ್ತಾ ಐತೆ, ಎಲ್ಲದಕ್ಕೂ ಖುಷಿ ವ್ಯಕ್ತಪಡಿಸ್ತಾರೆ. ಒಂದು ಮ್ಯಾಟರ್ ಹೇಳಿದ್ರು ಕೂಡಲೇ ಮುಖ ತಿರ್ಸ್ಕೊಂಡ್ಬಿಡ್ತಾರೆ, ಇವನ್ಗೆ ಹೆಂಗ್ ಗೊತ್ತಾಯ್ತು? ಹೌದು, ಆ ತರದ ಸೂತ್ರಗಳನ್ನ ನಾವು ಕೊಟ್ಟಿದ್ದೀವಿ. ಒಂದ್ ಸೂತ್ರ ಸರಿ ಬಂತು ಸಂತೋಷ, 2 ಬಂತು ಸಂತೋಷ, 1800 ಹೆಂಗ್ ಬರಕ್ ಸಾಧ್ಯ ಅಲ್ವಾ? ಸೊ ನಾನೇನಂತೀನಿ, ಇದೆ ವಿದ್ಯೆ, ಇದೆ ನನ್ನ ಹತ್ರ ಅಲ್ಲ, ವಿದ್ಯೆ ಇದೆ. ವಿದ್ಯೆ ಅನ್ನೋದು ಈ ಜಗತ್ತಲ್ಲಿ ಇದೆ, ಬಟ್ ಸರಿಯಾದ ಕ್ರಮದಲ್ಲಿ ಇಲ್ಲ. ಆ ಕ್ರಮವರಿತು ಮಾಡಿ. ಸೊ ಸರ್, ನೀವೇನ್ ಹುಡುಕ್ತಾ ಇದ್ರೆ ಅದನ್ನ ಆಪಲ್ ಹುಡ್ಕೋಕ್ ಹೋಗ್ಬೇಡಿ. ಪ್ರಾಕ್ಟಿಕಲ್ ಆಗಿ ಸಿಗೋದು ಬೇರೆ, ಆಪ್ ಅಲ್ಲಿ ಸಿಗೋದು ಬೇರೆ ಇರ್ತದೆ. ಮತ್ತೆ ಇವಾಗ ನಾವು ಗ್ರಹಗಳು ಸಾಲಾವಳಿ ನೋಡ್ಬೇಕಂದ್ರೆ ಹ್ಯಾಂಗ್ ನೋಡೋದು ಗುರುಜಿ? ಸರ್, ಸಾಲಾವಳಿ ನೋಡ್ಬೇಕಂದ್ರೆ ಸಾಲಾವಳಿಯನ್ನ ನೀವು ಕಲಿಬೇಕಾಗುತ್ತೆ ಸರ್. ಇವಾಗಷ್ಟೇ ನಿಮ್ಗೆ ತೋರುತ್ತೆ, ದಿನಕೂಟ ಯಾವ್ದಕ್ ನೋಡ್ತೀವಿ, ಕಡಿಮೆ ಪ್ರಮಾಣ ಬಂದ್ರೆ ಏನು, ಜಾಸ್ತಿ ಪ್ರಮಾಣ ಬಂದ್ರೆ ಏನು. ಇದು ನಿಮ್ಗೆ ಪಂಚಾಂಗದಲ್ಲಿ ಎಲ್ಲಾರು ಬರೆದವ್ರ? ದಿನಕೂಟ ಯಾಕೆ ನೋಡ್ತೀವಿ ಅಂತ ಪಂಚಾಂಗದಲ್ಲಿ ಎಲ್ಲಾರು ಬರ್ದಿರೋ ತೆಗ್ ತೋರಿಸಿ. ನಾ ಗಣಕೂಟ ಮಾತ್ರ ನೋಡ್ತಿದ್ದೀನಿ. ಕಲಿಬೇಕು ಸರ್, ನಾಡಿ ಕಲಿಬೇಕು ಸರ್. ಯೋನಿ ಕೂಟ ಎಲ್ಲಾ ಗಣಕೂಟ ಕೂಟಗಳು ಅಷ್ಟೇ, ನಾಡಿ ಎಲ್ಲಾ ಕೂಟಗಳು ಅಷ್ಟೇ. ನೀವು ಯಾವುದೇ ಕೂಟ ನೋಡಿ, ಗ್ರಹ ಮೈತ್ರಿ ನೋಡಿ, ಯಾವುದೇ ಕೂಟಗಳನ್ನ ನೀವು ನೋಡಿ, ಆ ಕೂಟ ಯಾವ ವಿಷಯಕ್ಕೆ ನೋಡ್ತಾ ಇದ್ದೀವಿ? ಗಂಡ ಹೆಂಡತಿ ಇಬ್ಬರಿಗೂ ಆ ಕೂಟ ಯಾಕೆ ಬೇಕು, ಅದರ ಅರ್ಥ ಏನು? ಕಡಿಮೆ ಪಾಯಿಂಟ್ಸ್ ಬಂದ್ರೆ ಏನು, ಜಾಸ್ತಿ ಪಾಯಿಂಟ್ಸ್ ಅಂದ್ರೆ ಅದು ಪರ್ಫೆಕ್ಟ್ ಆಗಿ ಪಾಯಿಂಟ್ಸ್ ಬಂದ್ರೆ ಏನು, ಪಾಯಿಂಟೇ ಅದಕ್ಕೆ ಬಂದಿಲ್ಲ ಅಂದ್ರೆ ಏನು, ಅರ್ಥ ಏನು? ಆವಾಗ ನಿಮ್ಗೆ ಬಹಳಷ್ಟು ವಿಷಯಗಳು ಸಿಗುತ್ತೆ. ಮಹೇಂದ್ರ ಕೂಟ ಬಾರದೆ ಹಾಲಿಲ್ಲದ ನಕ್ಷತ್ರದಲ್ಲಿ ವಧು ಮತ್ತೆ ವರ ಇಬ್ರು ಇದ್ರೆ ಸಂತಾನದ ಸಮಸ್ಯೆ ಬರುತ್ತೆ. ನೋಡಿ, ಇದು ಸಲಹಳಿನಲ್ಲಿ ಬರೋ ಮ್ಯಾಟ್ರು, ನಂದು ವಿವಾಹ ಕಾನ್ಸೆಪ್ಟ್ ಅಲ್ಲಿ ಬರೋದ್ ಮ್ಯಾಟ್ರ್ ಅಲ್ಲ ಇದು. ಇದು ಎಷ್ಟು ಜನರಿಗೆ ಗೊತ್ತು? ಇಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಜಸ್ಟ್ ಪಂಚಾಂಗ ಇಟ್ಕೊಂಡು ಕೂತ್ಕೊಂಡು ಅದು ಗುಣ ನೋಡುವಂತವ್ರಕ್ಕಿಂತ ನೀವು ಸರಿಯಾಗಿ ಕಲ್ತಂತ ವ್ಯಕ್ತಿಗಳ ಹತ್ರ ಹೋಗಿ. ಯಾಕಂದ್ರೆ ಇದು 2 ವ್ಯಕ್ತಿಗಳ ಜೀವನದ ಪ್ರಶ್ನೆ ಆಗಿದೆ. ನಾಳೆ ಇದನ್ನ ಸರಿ ಮಾಡ್ಕೊಳಕ್ ಆಗಲ್ಲ, ಒಂದ್ಸಲ ನೀವ್ ಇದ್ ಮಾಡಿದ್ರೆ ನಾಳೆ ಸರಿ ಮಾಡ್ಕೊಳಕ್ ಆಗಲ್ಲ. ಎರಡನೇ ಮದುವೆ ಆಗುವಾಗ ಏನಂತಾರೆ ಗೊತ್ತಾ? ಫಸ್ಟ್ ಯಾಕೆ ಕಿತ್ತೋಯ್ತು, ಏನಾಗಿತ್ತು ಏನು ಅಲ್ವಾ, ಅಲ್ಲಿ ಏನ್ ನಡೀತು, ಈ ರೀತಿಯಾದಂತ ಮಾತುಗಳು ಎಲ್ಲ ಕೇಳಿಸ್ಕೋಬೇಕಾಗತ್ತೆ. ಮತ್ತೆ ಎರಡನೇದಾಗಿ ಮದುವೆ ಆದಾಗ ಬಂದ್ಬಿಟ್ಟು ಜೀವನ ಚೆನ್ನಾಗಿರುತ್ತಾ, ಯೋಚನೆ ಮಾಡಿ ನೋಡಿ. ಸೊ ಫಸ್ಟ್ ಮಾಡುವಾಗನೆ ಒಂದು 4 ಕಡೆ ಕ್ಲೀನ್ ಆಗಿರೋ ಕಡೆ ಹೋಗಿ, 100 ರೂಪಾಯಿ 200 ರೂಪಾಯಿ ಖರ್ಚಾಗ್ಲಿ, ಹೋಗಿ ಮಾಡಿ ನೋಡಿ. ಅದಾದ ನಂತರನೇ ಜೀವನದಲ್ಲಿ ಬದಲಾವಣೆಗಳು ಬರ್ತವೆ. ರೈಟ್, ಯಾರಿಗಾರು ಪ್ರಶ್ನೆ ಇದೆಯಾ? ಗುರುಜಿ, ಹಾಲಿಲ್ಲದ ನಕ್ಷತ್ರ ಅಂತಾರಲ್ಲ, ಅದ್ರ ಬಗ್ಗೆ ಏನೋ ಸ್ವಲ್ಪ ಹೇಳ್ತೀರಾ ಗುರುಜಿ? ಹಾಗಂದ್ರೆ ಅದು ಸಾಲಾವಳಿನಲ್ಲಿ ಬರುತ್ತೆ ಸರ್, ಸಾಲಾವಳಿನಲ್ಲಿ ಬರುವಂತ ಮ್ಯಾಟ್ರುಗಳು. ನೀವು ಸಾಲಾವಳಿ ಬಗ್ಗೆ ಕೇಳಿದಕ್ಕೆ ನಾನು ಆ ಮ್ಯಾಟ್ರನ್ನ ನಿಮ್ಗೆ ಹೇಳ್ತಾ ಇರೋದು. ಅದರಲ್ಲಿ ಈ ತರ ಮ್ಯಾಟ್ರುಗಳು ಇದೆ ಅಂತ ಹೇಳ್ತಾ ಇರೋದು. ಹಾಲಿರೋ ನಕ್ಷತ್ರಗಳು, ಹಾಲಿಲ್ಲದ ನಕ್ಷತ್ರಗಳು. ಋತುಮತಿ ಆದಾಗನು ಹಾಲಿಲ್ಲದ ನಕ್ಷತ್ರದಲ್ಲಿ ಆಯ್ತು ಅಂದ್ರೆ ಸಂತಾನ ದೋಷ ಬರುತ್ತೆ ಸ್ನೇಹಿತರೆ. ಐದನೇ ಮನೆ ಎಲ್ಲ ಯಾಕೆ ನೋಡ್ಕೊಂಡ್ ಕೂತಿದ್ದೀರ? ಐದನೇ ಮನೆ ಚೆನ್ನಾಗಿದ್ರು ಸಂತಾನ ದೋಷ ಬರುತ್ತೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ವಾ, ಕ್ರಮವಾಗಿ ನೋಡಿ, ಪ್ರತಿಯೊಂದಕ್ಕೂ ಒಂದು ಕ್ರಮ ಇದೆ. ಆ ಸಲಾವಳಿ ನೋಡೋದಕ್ಕೂ ಕೂಡ ಕ್ರಮ ಇದೆ. ಕ್ರಮದಲ್ಲಿ ನೋಡಿ, ನಿಮ್ಗೆ ಎಲ್ಲವೂ ಸಲಾವಳಿನಲ್ಲಿ 12 ಕೂಟಗಳು ಯಾಕೆ ನೋಡ್ತಾರೆ, ಏನ್ ಬಂದ್ರೆ ಏನಿಲ್ಲ ಅನ್ನೋದು ಕ್ಲೀನ್ ಆಗಿ ಗೊತ್ತಾಗುತ್ತೆ. ಸುಮ್ಮನೆ ಅದು ಇದಕ್ಕಿದು
ಇದಕ್ಕಿದು ಇದು ದೇವಗಣ ನಕ್ಷತ್ರ, ಇದು ರಾಕ್ಷಸ ಗಣ ನಕ್ಷತ್ರ, ಇದು ಬಂದ್ಬಿಟ್ಟು ಮನುಷ್ಯಗಣ. ಹಂಗ್ ಬರಲ್ಲ. ಮನುಷ್ಯಗಣ ನಕ್ಷತ್ರ ಯಾಕೆ, ದೇವಗಣದ ಮನುಷ್ಯಗಣ ಯಾಕಾಗಿಲ್ಲ, ನಕ್ಷತ್ರ ಯಾಕೆ ಚೇಂಜ್ ಆಗ್ತಾ ಇಲ್ಲ, ಇದು ದೇವಗಣದ ಅಂತ ಯಾರು ಹೇಳಿದ್ರು ನಿಮ್ಗೆ? ಯಾವ ಒಂದು ಬೇಸ್ ಮೇಲೆ ಅದನ್ನ ಇಟ್ಟವ್ರೆ? ಕ್ಲೀನ್ ಆಗಿ ಚೆಕ್ ಮಾಡಿ ನೋಡಿ, ನಿಮ್ಗೆ ಬೇಸ್ ಗೊತ್ತಾಗ್ಬಿಡುತ್ತೆ. ಅದಕ್ಕೊಂದು ಸೂತ್ರ ಅಂತ ಇರ್ಬೇಕಲ್ಲ. ಇವಾಗ ಒಂದು ನಕ್ಷತ್ರನ ನೀವು ದೇವಗಣ ಅಂತೀರಾ, ಇನ್ನೊಂದ್ ನಕ್ಷತ್ರನ ರಾಕ್ಷಸ ಗಣ ಅಂತೀರಾ, ಅಂದ್ರೆ ಯಾಕೆ ಹಿಂಗ್ ಉಲ್ಟಾ ಅನ್ನಿ? ರಾಕ್ಷಸ ಗಣದ ನಕ್ಷತ್ರವನ್ನ ದೇವಗಣ ಅಂತ ಯಾಕೆ ಹೇಳ್ತಾ ಇಲ್ಲ? ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ಇದಕ್ಕೊಂದು ಸೂತ್ರ ಇದೆ ಸ್ನೇಹಿತರೆ. ಆ ಸೂತ್ರವನ್ನ ಹಾಕಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಓ ಇದು ಹಿಂಗೆ ಬರೋದು, ಈ ನಕ್ಷತ್ರಗಳೇ ದೇವಗಣ. ಯಾಕೆ ಅಂದ್ರೆ ಅದಕ್ಕೊಂದು ಸೂತ್ರ. ಯಾಕೆ ಅಂತ ಬಂದಾಗ ಸೂತ್ರವನ್ನ ಕೊಡ್ಬೇಕು, ಯಾಕೆ ಅಂತ ಬಂದಾಗ ತಲೆ ಹರಟೆ ಮಾಡ್ತಾ ಇದೆಯಾ ಅಂತ ಹೇಳಂಗಿಲ್ಲ. ಅರ್ಥ ಆಯ್ತಲ್ವಾ? ಸೊ ಅದು ಸಲಾವಳಿ ವಿಚಾರ ಬಂದಾಗ ನಾನು ಖಂಡಿತ ಕಲಿಸ್ತೀನಿ ಸರ್. ಓಕೆ, ಸೊ ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತ ಏನಾದ್ರು ಪ್ರಶ್ನೆ ಇದೆಯಾ? ಗುರುಗಳೇ, ನಾನಿದ್ದೀನಿ ಗುರುಗಳೇ, ಶರತ್ ಕುಮಾರ್. ನಾನು ಇದ್ದೀನಿ ಸರ್. ಸರ್ ನಮಸ್ಕಾರ. ಗುರುಗಳೇ, ನೀವು ಹೇಳಿದ ನನ್ನ ಇದೆಲ್ಲ ನನಗೆ ಬೇರೆಯವ್ರು ಡೌಟ್ ಕೇಳಿದ್ರಲ್ಲಿ ನನಗೆ ಆನ್ಸರ್ ಸಿಕ್ಬಿಡ್ತು. ನನಗೆ ಇರೋಂತ ವಿಚಾರದಲ್ಲಿ ಹೆಂಗೆ ಅಂತ ಅಂದ್ರೆ, ನಮ್ ಕಡೆ ಎಲ್ಲ ಬಂದ್ಬಿಟ್ಟು ಹೆಣ್ಣು ಸಿಕ್ತಿಲ್ಲ. ಹೆಣ್ಣು ಇರೋ ಕಾರಣದಿಂದ ಏನಾಗ್ತಾ ಇದೆ ಅಂತ ಅಂದ್ರೆ, ಬೇಗ ಬೇಗ ಹೆಣ್ಣನ್ನ ಹುಡುಕೋಬಿಡ್ತಾರೆ. ಅವ್ರೇನಂತ, ಒಳ್ಳೆ ದಿನ ತೋರಿಸ್ಬಿಡಿ ನಮ್ಗೆ, ವಾರದಲ್ಲಿ ತೋರ್ಸ್. ನನಗೆ ಬೇರೆ ಅಸ್ಟ್ರಾಲಜಿಲಿ ನಾನು ಬೇಸಿಕ್ ಕಲ್ತಿಲ್ಲ ಗುರುಗಳೇ. ನೀವು ಕೊಟ್ಟಿರೋ ಇದ್ರಲ್ಲ ನಾನು ಉನ್ನತ ಬಂದಿದ್ದೀನಿ, ನನಗೆ ಹೆಸರು ನೇಮ್ ಫೇಮ್ ಎಲ್ಲ ಬಂದೈತೆ, ಕಲ್ತ್ಕೊಂಡ್ರೆ ಚೆನ್ನಾಗೈತೆ. ನೀವು ಕೌಡೇದಲ್ಲಿ ಹೇಳ್ದಂಗೆ ಸಿದ್ಧಿ ಗಿದ್ದಿ ಅವೆಲ್ಲ ಹೆಂಗೆ ಮಾಡ್ಕೋಬೇಕು ನಂಗೆಲ್ಲ ಏನು ಗೊತ್ತಿಲ್ಲ. ಆದ್ರೆ ಪ್ರವೀಣ್ ಗುರು ಭ್ಯೋಮ್ ನಮಃ ಅಂತ ನೆನ್ಸ್ಕೊಂಡು ಕೌಡೆ ಬಿಡ್ತೀನಿ, ಎಲ್ಲ ಸತ್ಯ ಬರ್ತೈತೆ, ಎಲ್ಲ ಚೆನ್ನಾಗೈತೆ. ನಾ ಅಷ್ಟು ಇದು ಮಾಡಿದ್ದೀನಿ. ಅಲ್ಲಿ ಏನಂತಂದ್ರೆ, ಇಂಥ ದಿನ ಕೊಡಿ ಅಂತ ಕೇಳ್ತಾರೆ ವಾರದಲ್ಲಿ. ಅದನ್ನ ಹೆಂಗೆ ಆ ವಾರದಲ್ಲಿ ಇದು ಆದ್ರೆ ಅವ್ರಿಗೆ ಮದ್ವೆ ನೀಟ್ ಆಗಿರುತ್ತೆ, ಇಷ್ಟು ನನಗೆ ಬೇಕಾಗಿದೆ ಗುರುಗಳು. ಅದ್ ನಾರ್ಮಲ್ ಆಗಿ ನೀವು ಮುಹೂರ್ತ ಅನ್ನುವಂಥದ್ದನ್ನ ನೀವು ನೋಡ್ಬೇಕು ಸರ್. ಮುಹೂರ್ತ ನೀವು ನೋಡದೆ ಅವ್ರಿಗೆ ಕೊಡುವಂತದ್ದು ಅಷ್ಟಾಗಿ ಸೆಟ್ ಆಗಲ್ಲ ನನ್ನ ಪ್ರಕಾರ. ಬಟ್ ಸಪ್ತಮ ಶುದ್ಧಿ ಇರ್ಬೇಕು. ನೀವು ಏನೇ ಲಗ್ನವನ್ನ ಕೊಡ್ತಾ ಇದ್ರೆ ಸಪ್ತಮ ಶುದ್ಧಿ ಇರ್ಬೇಕು. ತುಂಬಾ ಜನ ಹೇಳ್ತಾರೆ ಗುರು ಇದ್ರೆ ಒಳ್ಳೇದಾಗುತ್ತೆ, ಸಪ್ತಮದಲ್ಲಿ ಇಷ್ಟು ದೋಷಗಳನ್ನ ತೆಗಿತಾನೆ ಅದು ಇದು ಅಂತಾರೆ. ಇಲ್ಲ, ಸಪ್ತಮ ಶುದ್ಧಿ ಇರ್ಬೇಕು. ಶುದ್ಧಿ ಮೀನ್ಸ್ ಏನು? ಸಪ್ತಮದಲ್ಲಿ ಗ್ರಹಗಳು ಇರಬಾರದು, ಸಪ್ತಮವನ್ನ ಯಾವುದೇ ಗ್ರಹಗಳು ನೋಡಬಾರದು ಅನ್ನುವಂಥದ್ದು ಮುಹೂರ್ತ. ಮುಹೂರ್ತ ಬಹಳ ದೊಡ್ಡದಿದೆ, ಬಟ್ ನಾನು ಒಂದು ಎರಡು ಟಿಪ್ಸ್ ಮಾತ್ರ ಕೊಡ್ತೀನಿ. ಎರಡನೇ ತಪ್ಪು ಜನಗಳು ಮಾಡ್ತಾ ಇರೋದು ಅಭಿಜಿನ್ ಮುಹೂರ್ತ. ಇದರಲ್ಲಿ ಮುಹೂರ್ತವನ್ನ ಇಟ್ಟು ಮದುವೆ ಇತ್ಯಾದಿಗಳನ್ನ ಮಾಡ್ಕೋತಾರೆ. ಆಕ್ಚುಲಿ ಅಭಿಜಿನ್ ಮುಹೂರ್ತ ವಿವಾಹಕ್ಕೆ ಶ್ರೇಷ್ಠವಲ್ಲ. ಗರ್ಗ ಸಂಹಿತ ಕಶ್ಯಪ ನಾಡಿ ತೆಗೆದುಬಿಟ್ಟು ನೋಡಿ ಅಭಿಜಿತ್ ಮುಹೂರ್ತ ಯಾವುದಕ್ಕೆ ಶ್ರೇಷ್ಠ ಅಂತ ಹೇಳಿದ್ದಾರೆ. ಇವತ್ತಿಗೂ ಕೂಡ ಅಭಿಜಿತ್ ಮುಹೂರ್ತದಲ್ಲಿ ಬಹಳಷ್ಟು ಮುಹೂರ್ತಗಳನ್ನ ಇಡ್ತಾ ಇದ್ದಾರೆ, ಬಟ್ ಅದು ವಿವಾಹಕ್ಕೆ ಬಂದ್ಬಿಟ್ಟು ಅಷ್ಟೊಂದು ಶ್ರೇಷ್ಠವಲ್ಲ. ಯಾಕಂದ್ರೆ ಸೂರ್ಯ ಬಂದ್ಬಿಟ್ಟು ಇಳಿಮುಖನಾಗ್ತಾನೆ, ಸೂರ್ಯ ಇಳಿಮುಖನಾಗ್ತಾನೆ, ವಿವಾಹಕ್ಕೆ ಶ್ರೇಷ್ಠವಲ್ಲ ಅಂತ ನಾನು ಹೇಳಿರೋದಂತೂ ಅಲ್ಲ, ಅಲ್ಲಿ ಇದೆ. ಯಾರಿಗಾದ್ರೂ ಡೌಟ್ ಇದ್ರೆ ಆ ಗ್ರಂಥಗಳನ್ನ ತೆಗೆದು ಓದ್ಕೊಡಿ. ಮುಹೂರ್ತಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ಗ್ರಂಥಗಳು ಮಹನೀಯರು ಬರೆದಿದ್ದಾರೆ ಸರ್. ಅದನ್ನ ಬೇಕಾದ್ರೆ ನೀವು ತೆಗೆದು ನೋಡಿ, ವಿವಾಹಕ್ಕೆ ನೀವು ಮುಹೂರ್ತವನ್ನ ಇಡಬಹುದು. ಇಲ್ಲ, ಮುಹೂರ್ತ ಸರಿಯಾದ ಕ್ರಮದಲ್ಲಿ ನೋಡ್ಬೇಕು ಅಂದ್ರೆ, ತಾವು ಯಾವ್ದಾದ್ರು ಒಂದು ವಿದ್ಯೆ, ಯಾವ್ದಾದ್ರು ಒಂದು ವಿದ್ಯಾಲಯಕ್ಕೆ ಹೋಗಿ ಅಥವಾ ಯಾವ್ದಾದ್ರು ಒಂದು ಗುರುಗಳ ಹತ್ರ ಹೋಗಿ ಅದನ್ನ ಪರ್ಫೆಕ್ಟ್ ಆಗಿ ನೋಡಿ ಒಂದು ಮುಹೂರ್ತವನ್ನ ಫಿಕ್ಸ್ ಮಾಡುವಂತದ್ದನ್ನ ನೀವು ನೋಡಿ ಮಾಡ್ಕೊಡ್ಬಹುದು. ಅಥವಾ ನಾವು ಪಂಚಪಕ್ಷಿ ಶಾಸ್ತ್ರದಲ್ಲಿ ಕಲ್ಸಿರೋ ತರ ಮುಹೂರ್ತವನ್ನ ನೋಡಿ ಕೊಟ್ಟಾಗಲೂ ನಿಮ್ಗೆ ಯಾವ್ದೇ ರೀತಿಯ ಸಮಸ್ಯೆಗಳು ಆಗಲ್ಲ. ಓಕೆ ಗುರುಗಳು, ಇನ್ನೊಂದು ಲಾಸ್ಟ್ ಇದು ಇನ್ನೊಂದ್ ಏನಂತ ಅಂದ್ರೆ, ಎಲ್ಲಾ ಹೆಣ್ಮಕ್ಳುಗಳು ದೀರ್ಘ ಸುಮಂಗಲಿಯಾಗಿ ಸಾಯ್ಬೇಕಂದ್ರೆ ಗಂಡ ತೀರ್ಕೊಳಕ್ ಮುಂಚೆ ನಾವ್ ಹಿಂಗ್ ಇರ್ಬೋದು ಅಂತ. ಇವಾಗ ಬರ್ತಾ ಇರೋ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇದನ್ನ ಕಂಡುಹಿಡಿಬೋದಾ ಗುರುಗಳೇ? ಸರ್ ಇದರಲ್ಲಿ ನಾರ್ಮಲ್ ಆಗಿ ಸಲಾವಳಿ ಅಂತ ಬರುತ್ತಲ್ಲ ಸರ್, ಅದರಲ್ಲಿ ದಿನಕೂಟದಲ್ಲೇ ಗಂಡ ಮೊದಲು ಸಾಯ್ತಾನ ಹೆಂಡತಿ ಮೊದಲು ಸಾಯ್ತಾನ ಅಂತ ಕಂಡುಹಿಡಿಬಹುದು ಸರ್. ಓಕೆ, ಥ್ಯಾಂಕ್ ಯು ಸರ್, ತುಂಬಾ ಇದ್ರ ಅವಶ್ಯಕತೆನೇ ಇಲ್ಲ, ಇದ್ರ ಅವಶ್ಯಕತೆ ಇಲ್ಲ. ನೀವು ಸಲಾವಳಿ ಸಲಾವಳಿ ಅಂತ ಹೋಗ್ತಿರಲ್ಲ, ನಾನು ಯಾಕೆ ಇದನ್ನ ಹೇಳಿದ್ದೀನಿ ಅಂತಂದ್ರೆ, ಸಾಲಾವಳಿ ಅಂತ ನೀವುಗಳು ಹೋದಾಗ ಅಲ್ಲಿರೋ ವ್ಯಕ್ತಿನ ಕೇಳಿ, ದಿನಕೂಟ ಯಾಕೆ ನೋಡ್ತಾರೆ, ತ್ರಿದೀರ್ಘ ಕೂಟ ಯಾಕೆ ನೋಡ್ತಾ ಇದಾರೆ, ಮಹೇಂದ್ರ ಕೂಟ ಯಾಕೆ ನೋಡ್ಬೇಕು, ಏನು ಅರ್ಥ ಏನು, ಗಂಡ ಹೆಂಡತಿಗೆ ಏನ್ ಅರ್ಥ ಅದು? ಯೋನಿ ಕೂಟ ಬಿಟ್ಟಾಕು, ಎಲ್ರಿಗೂ ಗೊತ್ತಾಗ್ಬಿಟ್ಟೈತೆ, ಸೈಡಿಗಿಡಿ. ಬೇರೆದನ್ನ ನನಗೆ ಹೇಳಿ. ಆಕ್ಸಿಡೆಂಟ್ ಆಗುತ್ತೆ ಕೆಲವರಿಗೆ, ಮದುವೆ ಆದ್ರ ಮೇಲೆ ಬಾಸ್ ಆಕ್ಸಿಡೆಂಟ್ ಆಯ್ತು, ಕಾಲಿಗೆ ಏಟು ಬಿತ್ತು, ತಲೆಗೆ ಏಟು ಬಿತ್ತು, ಹಿಂಗ್ ಹೋಗ್ತಾ ಇದ್ದೆ ವಿವಾಹ ಆದ್ರ ಮೇಲೆ, ಅದಕ್ಕೆ ಯಾವ ಕೂಟ ಕಾರಣ? ನೀವು ಪ್ರಶ್ನೆ ಕೇಳಿದಾಗ ಮುಂದ್ಗಡೆ ಇರೋ ವ್ಯಕ್ತಿ ಕಲ್ತಿದಾನ ಕಲ್ತಿಲ್ವಾ ಸುಮ್ನೆ ಕೂತಿದಾನ ಅನ್ನೋದು ನಿಮಗೆ ಅರಿವಾಗುತ್ತೆ. ನಾನು ಯಾರನ್ನೂ ಇಲ್ಲಿ ಅವ್ನು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ, ನಿಮಗೆ ಅದ್ರ ಅರಿವಾಗುತ್ತೆ. ಮತ್ತೆ ಈ ತರದ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ, ಕರೆಕ್ಟ್ ಕ್ರಮದಲ್ಲಿ ಕಲಿಬೇಕಂತ ಜನ ಬರ್ತಾರೆ, ಪ್ರಶ್ನೆ ಕೇಳ್ತಾರೆ, ಸೊ ನಾನು ಕಲಿಬೇಕು ಅನ್ನೋದು ಅವ್ರಿಗೆ ಬರುತ್ತೆ. ಸೊ ನಮ್ಮ ಸಂಪ್ರದಾಯ ಬದ್ಧವಾಗಿ ಏನು ಕ್ರಮ ಬಂತೋ ಅದನ್ನ ಎಲ್ರೂ ಕಲಿತಾರೆ, ಎಲ್ರೂ ಕಲಿಯೋದು ಶುರು ಆಗ್ತಾರೆ, ಅದು ಒಳ್ಳೇದು ಅಂತ ನಾನು ಹೇಳ್ತೇನೆ. ಓಕೆ ರೈಟ್, ಯಾರಿಗಾದ್ರು ಪ್ರಶ್ನೆ ಇದೆಯಾ? ಯಾರಿಗಂದ್ರೆ 7 ಜನ, ಆವಾಗಿಂದ 7 ಜನ ಏನ್ ಮಾಡ್ತಾ ಇದ್ದೀರಾ? ಪ್ರಶ್ನೆ ಕೇಳಿ, ಹ್ಯಾಂಡ್ ರೈಸ್ ಹೇಳಿ. ಕೃಷ್ಣವೇಣಿ ಮೇಡಮ್ ಮಾತಾಡಿ. ನಾನು ಕೃಷ್ಣವೇಣಿ ಅಂತ. ನಾನು ಏನಂದ್ರೆ, ಮೇಡಮ್ ಈ ವೈವಾಹಿಕ ಜೀವಿತ ಜಾತಕದಲ್ಲೇನೆ ಶನಿ ಮತ್ತು ಚಂದ್ರ ಸೇರಿ ಇದ್ರೆ ದೋಷ ಅದು ಅದ ಅಂತ ಹೇಳ್ತಾರಲ್ವಾ,
ಅದು ಎಷ್ಟು ಮಾತ್ರ ಅಂತ ಏನು ಅಂತ ತಿಳ್ಕೊಳ್ಳೋಣ. ಶನಿ ಚಂದ್ರ ಎರಡು ಸೇರಿದ್ರೆ ವೈವಾಹಿಕ ಜೀವನ ಸುಖ ಇರಲ್ಲ ಅಂತಾರೆ, ವೈವಾಹಿಕ ಜೀವನದ ಸಮಸ್ಯೆ ಅಂತಾರೆ. ಯಾರ ಜಾತಕದಲ್ಲಿ ಮೇಡಮ್? ನಮ್ಮ ರಿಲೇಶನ್ ಒಂದು ಹುಡುಗಿನಲ್ಲಿ ಅದೇನಂದ್ರೆ ಜಾತಕ ಅಂದ್ರೆ ಅದು ಶನಿಚಂದ್ರ ಅಂದ್ರೆ ರಾಶಿ ಚಕ್ರದಲ್ಲಿ ನಾನು ಹೇಳ್ತಿರೋದು ಅದು ಆ ರೀತಿ ಇದ್ರೆ ಏನಾದ್ರೂ ವಿಚ್ಛೇದನ ಅದು ಆಗ್ಬಿಡತ್ತಾ ಜೀವನದಲ್ಲಿ? ವಿಚ್ಛೇದನ ಯಾರ ಜೊತೆ ಆಗುತ್ತೆ ಮ್ಯಾಮ್? ಮದ್ವೆ ಆಗಿರ್ತಾರೆ ಅನ್ಕಂಡ್ರಿ ಗುರುಜಿ, ಅದರಿಂದ ಅವರ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಅದರಿಂದ. ಯಾಕಂದ್ರೆ ವಿವಾಹ ಯಾರ ಜೊತೆ ಆಗಿರ್ತಾರೆ ಅವರು? ಅವ್ರ ಗಂಡನ ಜೊತೆನೆ ಆಗಿರ್ತಾರೆ. ಹೌದು, ಆವಾಗ ವಿಚ್ಛೇದನೆ ಆಗ್ಬೇಕು ಅಂತ ಹೇಳಿದ್ರೆ ಇಬ್ರಿಗೂ ವಿಚ್ಛೇದನೆ ಆಗ್ಬೇಕು ತಾನೆ ತಾಯಿ? ಹೌದು ಹೆಣ್ಣಿನ ಜಾತಕದಲ್ಲಿ ವಿಚ್ಛೇದನೆ ಯೋಗ ಇದೆ ಅಂತ ತಿಳ್ಕೊಳ್ಳೋಣ ಫಾರ್ ಎಕ್ಸಾಂಪಲ್, ಗಂಡಿನ ಜಾತಕದಲ್ಲಿ ವಿಚ್ಛೇದನೆ ಯೋಗ ಇಲ್ಲ ಅಂತ ತಿಳ್ಕೊಳ್ಳೋಣ, ಏನಾಗುತ್ತಮ್ಮ ಅವಾಗ? ಇದು ಹೆಣ್ಣಿನ ಜಾತಕದ ಬಗ್ಗೆ ಹೇಳೋದು ನಾನು. ಅಲ್ಲ ಅಲ್ಲ, ನಾನೇ ಹೇಳ್ತಾ ಇರೋದು ಇವಾಗ, ಹೆಣ್ಣಿನ ಜಾತಕದಲ್ಲಿ ವಿಚ್ಛೇದನೆ ಯೋಗ ಇದೆ ಅಂತ ತಿಳ್ಕೊಳ್ಳಿ ಅಮ್ಮ, ಸರಿ ಗಂಡಿನ ಜಾತಕದಲ್ಲಿ ಇಲ್ಲ ಅಂದಾಗ? ಸೊ ಯಾವುದೇ ಒಂದು ದಂಪತಿ ವಿಚಾರವಾಗಿ ನೀವು ಒಂದು ಫಿಕ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ದಂಪತಿಗಳ ಇಬ್ಬರ ಕುಂಡಲಿಗಳನ್ನ ನೋಡಿ. ಶನಿ ಚಂದ್ರ ಹೆಣ್ಣಿನ ಜಾತಕದಲ್ಲಿ ಕೆಟ್ಟದನ್ನ ಕೊಡ್ತಾ ಇದ್ದಾನೆ, ಅಶುಭ ಸ್ಥಾನದಲ್ಲಿ ಇದ್ದಾನೆ, ಪಾಪ ಗ್ರಹ ಆಗಿದ್ದಾನೆ ಅಥವಾ ಪಾಪ ಗ್ರಹಗಳ ಜೊತೆಗಿದ್ದಾನಂತೆ. ಗಂಡಿನ ಜಾತಕದಲ್ಲಿ ಶನಿ ಚಂದ್ರ ಚೆನ್ನಾಗಿದ್ಬಿಟ್ಟಿದ್ರೆ ಮ್ಯಾನೇಜ್ ಆಯ್ತಾ? ಒಬ್ರು ಖರ್ಚು ಮಾಡ್ತಾ ಇದಾರೆ, ಒಬ್ರು ದುಡಿತಾ ಇದಾರೆ ತಾಯಿ, ಮ್ಯಾನೇಜ್ ಆಗ್ತಾ ಇದೆಯಾ? ಇಬ್ರು ದುಡಿತಾ ಇಲ್ಲ, ಇಬ್ರು ಖರ್ಚು ಮಾಡ್ತಾ ಇದಾರೆ ಅಂದ್ರೆ ಮಾತ್ರನೇ ಜಾತಕ ಬೀಳೋದು. ಅಂದ್ರೆ ಏನು ಅಂತ ಹೇಳಿದ್ರೆ, ಹೆಣ್ಣಿನ ಜಾತಕದಲ್ಲಿ ಅಶುಭ ಫಲ ಕೊಡುವಂತ ಗ್ರಹಗಳು ಗಂಡಿನ ಜಾತಕದಲ್ಲಿ ಶುಭವಾಗಿದ್ದರೆ ಮ್ಯಾನೇಜ್ ಮ್ಯಾನೇಜ್ ಆಯ್ತು. ಸೊ ಬರೀ ಹೆಣ್ಣಿನ ಜಾತಕ ನೋಡಿ ಡಿಸೈಡ್ ಮಾಡಬೇಡಿ, ಗಂಡಿನ ಜಾತಕವನ್ನ ಕೂಡ ನೋಡಿ. ಯಾವುದೇ ಇಬ್ಬರಲ್ಲೂ ಕೂಡ ಭಾವದಲ್ಲಿ ವಿವಾಹ ವಿಚ್ಛೇದನ ಇದ್ರು ಯಾವುದೇ ಇಲ್ಲ ಇಲ್ಲ ಭಾವದಲ್ಲಿ ಇದ್ರು ಈ ದೋಷನ ಇಲ್ಲ ಇಲ್ಲ ಮ್ಯಾಮ್. ಪರ್ಟಿಕ್ಯುಲರ್ ಭಾವ ಅಂತ ಇರುತ್ತೆ, ಪರ್ಟಿಕ್ಯುಲರ್ ಜಾಗ ಅಂತ ಇರುತ್ತೆ, ಪರ್ಟಿಕ್ಯುಲರ್ ಡಿಗ್ರಿ ಅಂತ ಇರುತ್ತೆ. ಆ ರೀತಿ ಇದ್ರೆ ಮಾತ್ರನೇ ನೋಡ್ಬೇಕು, ಎಲ್ಲಿದ್ರು ಅದು ಲೆಕ್ಕ ಬರಲ್ಲ ತಾಯಿ. ಈಗ ನಾಲ್ಕನೇ ಮನೇಲಿ ಇದ್ದ ನಾಲ್ಕನೇ ಮನೇಲಿ ಇದ್ರೆ ಲಗ್ನದಿಂದ ಆ ತರನ ಇಲ್ಲ ಏಳನೇ ಮನೇಲೆ ಇರ್ಬೇಕು ಆ ತರನ ಇಲ್ಲ ಏನಾದ್ರು? ಇಲ್ಲ 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 ಮ್ಯಾಮ್, ಅದು ಎಲ್ಲಿದೆ, ಅದ್ರ ಜೊತೆಗೆ ಯಾವ ಗ್ರಹಗಳಿದೆ, ಅದು ಯಾವ ನಕ್ಷತ್ರದಲ್ಲಿದೆ ಅನ್ನೋದು ಬಹಳ ಮುಖ್ಯ ಅಮ್ಮ. ಸರಿ, ಇದೇನಾದ್ರೂ ಕ್ಲಾಸ್ನಲ್ಲಿ ಬರುತ್ತಾ ಗುರುಜಿ? ನಮ್ಮ ಕ್ಲಾಸಲ್ಲಿ ಇಷ್ಟು ವಿಷಯಗಳು ಬರುತ್ತೆ, ಇದನ್ನ ತೆಗೆದು ಆ ಜಾತಕದ ಜೊತೆ ಹಾಕ್ಬಿಟ್ರೆ ನಿಮ್ಗೆ ಎಲ್ಲ ವಿಷಯ ಹೊರಗಡೆ ಬಂದ್ಬಿಡುತ್ತ, ಓ ಸರಿ ಸರಿ. ಎಲ್ಲ ವಿಷಯಗಳು ಹೊರಗಡೆ ಬರುತ್ತೆ. ಮತ್ ಮೇಡಮ್ ಅವ್ರು ಒಂದ್ ಮಾತು ಕೇಳಿದ್ರು, ಶನಿ ಮತ್ತೆ ಚಂದ್ರ ಇಬ್ರು ಒಟ್ಟಿಗೆ ಇದ್ದಾಗ ಚತುರ್ಥ ಭಾವ ಆಗಿರ್ಬೋದು ಸಪ್ತಮ ಆಗಿರ್ಬೋದು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರುತ್ತಾ ಅಂತ. ಸ್ನೇಹಿತರೆ, ಒಂದು ಚಂದ್ರ ಅಥವಾ ಒಂದು ಶನಿ, ಶನಿ ಒಂದು ರಾಶಿನಲ್ಲಿ 2.5 ವರ್ಷ ಇರ್ತಾನೆ, ಚಂದ್ರ 2.5 ದಿನ ಇರ್ತಾನೆ. 2.5 ದಿನ ಹುಟ್ಟಿರೋ ಎಲ್ಲಾ ಹೆಣ್ಣು ಮಕ್ಕಳು ವಿಚ್ಛೇದನೆ ಆಗುತ್ತೆ ಅಂತೀರ ಇವಾಗ ನೀವು? ಇಲ್ಲ ಇಲ್ವಲ್ಲ. ಮತ್ತೆ ಯಾಕೆ ಬರೀ ಒಬ್ರಿಗ್ ಮಾತ್ರ ಆಗತ್ತೆ? ನೀವಿಂಗ್ ನೀವೇ ಪ್ರಶ್ನೆ ಹಾಕಿ ನೋಡಿ. ಹೌದು, ಬರೀ ಒಬ್ರಿಗ್ ಮಾತ್ರ ಯಾಕಾಗುತ್ತೆ? ಸಪ್ತಮದಲ್ಲಿ ಸೂರ್ಯ ಇದ್ರೆ ವಿವಾಹ ವಿಚ್ಛೇದನೆ ಆಗುತ್ತೆ ಅಂತ ತುಂಬಾ ಜನ ಹೇಳ್ತಾರೆ. ಸಪ್ತಮದಲ್ಲಿ ಸೂರ್ಯ ಒಂದು ರಾಶಿನಲ್ಲಿ 1 ತಿಂಗಳು ಇರ್ತಾನೆ ಸ್ನೇಹಿತರೆ, 1 ತಿಂಗಳಲ್ಲಿ ಹುಟ್ಟಿರೋ ಎಲ್ಲಾ ಗಂಡು ಹೆಣ್ಣುಗಳಿಗೂ ವಿವಾಹ ವಿಚ್ಛೇದನೆ ಆಗುತ್ತಾ? ಇಲ್ಲ. ಹಾಗಾದ್ರೆ ಈ ಸೂತ್ರ ಸುಳ್ಳ ಸತ್ಯ ಇದನ್ನ ನೋಡೋದು ಹೇಗೆ? ಅದೇ ಹೇಳ್ಕೊಟ್ಟಿಲ್ಲ. ಗೊತ್ತಾಯ್ತಾ ವಿಷಯ ಏನು ಅಂತ? ಸೂತ್ರ ಸುಳ್ಳ ಕೊಟ್ಟಿರೋರ್ ತಪ್ಪ? ಇಲ್ಲ ಇಲ್ಲ, ಕೊಟ್ಟಿರೋರ್ ತಪ್ಪಲ್ಲ. ಯಾವತ್ತೂ ಹೇಳ್ತೀನಿ ಕೇಳಿ, ಯಾವುದೇ ಗುರುಗಳನ್ನ ಮಾತ್ರ ಯಾರು ಬೈಕೋಬೇಡಿ. ಗುರುಗಳು ಯಾರೇ ಕೊಟ್ಟಿದ್ರು ಪರ್ಫೆಕ್ಟ್ ಆಗಿ ಕೊಟ್ಟಿರ್ತಾರೆ, ನಮ್ ತಲೆಗೆ ಹೋಗಿರ. ಅರ್ಥ ಆಯ್ತಾ? ಬಟ್ ಈ ಸಪ್ತಮದ ಸೂರ್ಯನನ್ನ ಯಾವ ರೀತಿ ಪ್ರೆಡಿಕ್ಟ್ ಮಾಡಬೇಕು, ಆ ಪ್ರಿಡಿಕ್ಷನ್ ಹೆಂಗ್ ಮಾಡಿದ್ರೆ ಅವ್ರು ಪಾಸಿಟಿವ್ ಇದಾರ ನೆಗೆಟಿವ್ ಇದಾರ ಅಂತ ಗೊತ್ತಾಗುತ್ತೆ, ಪಾಸಿಟಿವ್ ಮಾಡ್ತಾರ ನೆಗೆಟಿವ್ ಮಾಡ್ತಾರ ಅಂತ ಗೊತ್ತಾಗುತ್ತೆ. ಇವತ್ತು ಸಪ್ತಮ ಸೂರ್ಯ ಇರುವಂತವ್ರು ಯಾರಾದ್ರೂ ಈ ವಿಡಿಯೋವನ್ನ ನೋಡ್ತಾ ಇರೋರು, ಜೀವನವನ್ನ ವೈವಾಹಿಕ ಜೀವನದಲ್ಲಿ ನೋವನ್ನ ಇದ್ದವರು ಇರ್ತಾರೆ, ವೈವಾಹಿಕ ಜೀವನವನ್ನ ಕಳ್ಕೊಂಡವರು ಇರ್ತಾರೆ, ವೈವಾಹಿಕ ಜೀವನದಲ್ಲಿ ಸುಖವಾಗಿದ್ದವರು ಕೂಡ ಇರ್ತಾರೆ. ಬರೀ ಒಂದು ಸೂರ್ಯನ ಇಟ್ಕೊಂಡು ನೀವು ಪ್ರಿಡಿಕ್ಷನ್ ಮಾಡಬೇಡಿ, ಬರೀ ಒಂದು ಗ್ರಹ ಇಟ್ಕೊಂಡು ಪ್ರಿಡಿಕ್ಷನ್ ಮಾಡಬೇಡಿ. ಅಲ್ಲಿ 9 ಗ್ರಹಗಳಿದೆ, ಅಲ್ಲಿ 10 ನಕ್ಷತ್ರಗಳಿದೆ. ಎಲ್ಲಿಂದ ಬಂತು ಗುರು 10 ನಕ್ಷತ್ರ ಅಂತೀರಾ? ಹೌದು, 10 ನಕ್ಷತ್ರಗಳಿದೆ. ಸೊ ಎಲ್ಲವನ್ನ ಇಟ್ಕೊಂಡು ಪ್ರೆಡಿಕ್ಷನ್ ಮಾಡಿ ನೋಡಿ, ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆ, ನಮ್ಮ ಈ ಕ್ಲಾಸ್ ಅಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ತಾಯಿ. ಶನಿ ಚಂದ್ರ ಆಗಿರ್ಬೋದು ಏನೇ ಆಗಿರ್ಬೋದು, ಆ ಹೆಣ್ಣುಮಗಳ ಕುಂಡಲಿಯನ್ನ ನೀವು ಹಾಕೊಂಡು ಮುಂದ್ಗಡೆ ಕೂತ್ಕೊಂಡು ನಾನು ಇಲ್ಲಿ ಪ್ರೆಡಿಕ್ಷನ್ ಮಾಡೋದನ್ನ ನೋಡ್ತಾ ಇರಿ, ನಿಮ್ಗೆ ಉತ್ತರ ಸಿಗುತ್ತೆ. ನಮಸ್ತೆ ರೈಟ್? ಬ್ರಹ್ಮಣ್ಣ. ಯಾರ್ಗಾರು ನಮಸ್ತೆ. ಅದೇ ಅಂದ್ರೆ ನಡೆನಾಮ ನೋಡ್ಬೇಕಾ ಏನ್ ಜನ್ಮನಾಮ ನೋಡ್ಬೇಕಾ ಗುರುಜಿಗಳು? ಜಾನಕಮ್ಮ ಜಾತಕ ನೋಡ್ಬೇಕಂತ ಇರೋದು, ಜನ್ಮನಾಮ ಹೆಸರು ಹೇಳಿ. ಹೆಸರು ಹೇಳಲಿಲ್ಲ ಅಮ್ಮ, ಜಾತಕದ ಬಗ್ಗೆ ಅಲ್ಲ ರೀ, ಮಾತಾಡ್ತಾ ಇದೀವಿ ಅದೇ ನಾವು. ಜನ್ಮನಾಮ ನೋಡ್ಬೇಕು ಏನ್ರಿ ಸ್ವಾಮಿ? ಜನ್ಮನಾಮ ಅಲ್ಲ ಅಮ್ಮ, ಜಾತಕ ನೋಡ್ಬೇಕು. ಹುಟ್ಟದಾಗ ಒಂದ್ ಜಾತಕ ಜಾತಕ ಅಂತ ಅಂತಂದ್ರೆ ಬರ್ಸಿರ್ತೀರಲ್ಲ, ಸ್ವಾಮಿ ಅದೇ ಅದು ಗುರುಗಳೇ. ಮತ್ತೆ ನೀವು ಸಾಲಾವಳಿ. ನೀವು ಕೇಳ್ತಾ ಇರೋದು ಸಪ್ತಮದಲ್ಲಿ ಸಾಲಾವಳಿ. ಅಲ್ಲ ಅದೇ
ಆ ಗುರುಗಳೇ, ಇದು ಮಿಥುನ ಲಗ್ನ ಸಪ್ತಮದಲ್ಲಿ ಅಂದ್ರಲ್ಲ ಸ್ವಾಮೀಜಿ, ಅದು ನಂದೇ ನಂದೇ ಆದ್ರೆ ಬಟ್ ನಾನು ಏನು ಕಂಡೀಷನ್ ಹಾಕಿರ್ಲಿಲ್ಲ, ಅಂದ್ರೆ ನಮ್ದು ದೊಡ್ಡವ್ರು ಮಾಡಿದ ಮದ್ವೆಲೆ ಆ ಟೈಪ್ ಇತ್ತು, ಹಂಗಾಗಿ ನಾವು ಈಗೂ ಏನು ಕಂಡೀಷನ್ ಹಾಕ್ತಾ ಇಲ್ಲ. ಬಟ್ ಏನ್ ಸಂಬಂಧ ಅಲ್ಲ, ನಕ್ಷತ್ರದಲ್ಲಿ ಇದೆ ನಿಂತಿದೆಯಮ್ಮ? ಅಂದ್ರೆ ಕಂಡೀಷನ್ ಏನೂ ಇಲ್ಲ ಸ್ವಾಮೀಜಿ. ನೀವು ಏನ್ ಕಂಡೀಷನ್ ನಕ್ಷತ್ರದಲ್ಲಿ ಹಾಕ್ತಾರ ಅಂತ ನಿಂತಿದೆಯಮ್ಮ? ಹೇಳಿದ್ರಲ್ಲ ಸ್ವಾಮೀಜಿ, ಮಿಥುನ ಅಮ್ಮ, ಲಗ್ನ ಮಿಥುನ ನಕ್ಷತ್ರ ಏನ್, ರಾಶಿ, ಮಿಥುನ ಲಗ್ನದಲ್ಲಿ ಏನ್ ನಕ್ಷತ್ರ ಇದೆಯಮ್ಮ? ಮೃಗಶಿರ ನಕ್ಷತ್ರ. ಓಕೆ, ನಿಮ್ಮ ತಂದೆ ತಾಯಿ ಜೀವನ ಹೆಂಗಿತ್ತಮ್ಮ? ಅವರು ಅಷ್ಟಕ್ಕಷ್ಟೇ ಇತ್ತು ಸ್ವಾಮೀಜಿ, ಚೆನ್ನಾಗಿರ್ಲಿಲ್ಲ ವಿವಾಹ ಒಂದ್ಸಲ ನಿಮ್ ತಾಯಿ ಹತ್ರ ಅಥವಾ ಅಂದ್ರೆ ನಿಮ್ ತಂದೆ ಹತ್ರ ಸಂಬಂಧದಲ್ಲಿ ಮಾತಾಡಿ. ಚೆನ್ನಾಗಿರ್ಲಿಲ್ಲ ಬಟ್ ಚೆನ್ನಾಗಿ ಲಾಸ್ಟ್ ವರೆಗೂ ಚೆನ್ನಾಗಿದ್ರು. ಅಲ್ಲಮ್ಮ, ನಂದು ಒಂದ್ ಮಾತು ಕೇಳಿ ಅಲ್ಲ, ಹಾ ನಾನು ಏನಂತ ಸ್ವಾಮೀಜಿ ಇದ್ದೀನಿ ಕೇಳಿಸ್ಕೊತೀರಾ? ಹೇಳ. ಹೇಳಿ ನಿಮ್ಮ ಗುರುಗಳು. ತಾಯಿ, ನಿಮ್ಮ ತಾಯಿ ಅಥವಾ ತಂದೆಗೆ ಫೋನ್ ಮಾಡಿ ಕೇಳಿ ಅವ್ರ ಜೀವನದಲ್ಲಿ ಕಂಡೀಷನ್ ಇತ್ತ ಅಂತ. ಅವರಿಬ್ರು ತೀರ್ಕೊಂಡಿದ್ದಾರೆ ಗುರುಗಳೇ. ಯಾರನ್ನಾರು ಕೇಳಿ ನೋಡಿ ಅಮ್ಮ, ವಿಷಯ ಸಿಗುತ್ತೆ ನಿಮ್ಗೆ. ನಾನು ಏನಂತ ಇದ್ದೀನಿ, ಪ್ರಿಡಿಕ್ಷನ್ ಏನ್ ಮಾಡಿರ್ತೀವೋ ಅದು ನಡೆದಿರ್ತದೆ ಅಥವಾ ನಡೀತಾ ಇರ್ತದೆ ಅಥವಾ ನಡೀತದೆ, ಇದು ಮೂರು ಕನ್ಫರ್ಮ್. ಗೊತ್ತಾಯ್ತಾ? ಲೇ ಅಣ್ಣ, ಅದು ಹೇಳಕ್ಕಿಂತ ಕಮ್ಮಿ ಆಗ್ತಾ ಇಲ್ಲ ಯಾಕಣ್ಣ? ನಮಸ್ಕಾರ ಗುರುಗಳೇ. ನಮಸ್ತೆ. ಗುರುಗಳೇ, ಹೆಣ್ಣಿಗೆ ದ್ವಿಕಳತ್ರ ಯೋಗ ಇದೆ, ಗಂಡಿಗೆ ಯೋಗ ಇಲ್ಲ, ಒಂದೇ ಮದುವೆ ಯೋಗ ಇರೋದು. ಇಲ್ಲಿ ಇವ್ರು ಮರುಮಂಗಲ್ಯ ಧಾರಣೆ ಹೇಳಿದ್ದಾರೆ, ಈಗ ಮರುಮಂಗಲ್ಯ ಧಾರಣೆ ಮಾಡಿದಾಗ ಹುಡುಗಂಗೆ ಒಂದೇ ಮದುವೆ ಯೋಗ ಇರೋದು, ಬಟ್ ಹುಡುಗಿ ಎರಡಿದೆ, ಆಗ ಏನ್ ಪರಿಹಾರ ಇದ್ ಮಾಡ್ಕೋಬಹುದು ಗುರುಗಳೇ? ಇಲ್ಲ ಈಗ ಇಲ್ಲ, ಮರುಮಂಗಲ್ಯ ಧಾರಣೆ ಇಲ್ಲ ಸರ್, ಮರುಮಂಗಲ್ಯ ಧಾರಣೆ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಸಪ್ತಮ ಮತ್ತು ಅಷ್ಟಮ ಭಾವದಲ್ಲಿ ಇರುವಂತಹ ಗ್ರಹಗಳನ್ನ ನೋಡಿ ಪರಿಹಾರ ಕ್ರಿಯೆಯನ್ನ ನಾನು ಹೇಳ್ತೀನಿ ಅಂತ. ಅಲ್ಲ, ಈಗ ಹುಡುಗಂಗೆ ಒಂದೇ ಮದುವೆ ಯೋಗ ಇರೋದು, ಒಂದು ಇದೆ ಅವ್ನು ದ್ವಿಕಳತ್ರ ಯೋಗ ಅವ್ನಿಗೆ ಇಲ್ಲ, ಬಟ್ ಇವ್ರಿಗೆ ಇದೆ. ಈಗ ಇವ್ರಿಗೆ ಏನಾರು ಆತರ ಪರಿಹಾರ ಅವ್ರು ಕೊಟ್ಟಿದ್ದಾರೆ ಯಾರೋ ಹೇಳಿದ್ದಾರೆ. ನಾನು ಅದಕ್ಕೆ ಹೇಳಿದ್ದು, ಇವ್ರಿಗೆ ಇವ್ರಿಗೇನೋ ಎರಡು ಮದುವೆ ಆಗೋದು, ಹುಡುಗಂಗೆ ಇಲ್ವಲ್ಲ, ಆಗ ಎರಡು ಮದುವೆ ಮಾಡಿದ್ರೆ ಅವ್ನ ಕತೆ ಏನಾಗುತ್ತೆ ನೋಡಿದಿರ ಅಂತ ಕೇಳಿದೆ. ಅದು ಯೋಚನೆ ಮಾಡ್ಬೇಕು, ಏನ್ ಮಾಡೋದು ಹೇಗೆ? ನಾನು ಅದೇ ಹೇಳ್ತಾ ಇರೋದು ಸರ್, ಇವಾಗ್ನು ಮೇಡಮ್ ಅವ್ರಿಗೆ ನಾನು ಅದೇ ಹೇಳಿದೆ, ದಂಪತಿಗಳಿಬ್ಬರ ಜಾತಕವನ್ನ ನೋಡಿ ನೀವು ಡಿಸೈಡ್ ಮಾಡುವಂತ, ಪ್ರಿಡಿಕ್ಟ್ ಮಾಡುವಂತ ಪ್ರಿಡಿಕ್ಷನ್ ಪರ್ಫೆಕ್ಟ್ ಇರುತ್ತೆ. ನೀವು ಒಬ್ಬರ ಜಾತಕವನ್ನ ತಗೊಂಡೋಗಿ ಕೂತ್ಕೊಂಡಿರ್ತೀರಲ್ಲ, ಅಲ್ಲೇ ಎಲ್ಲರೂ ತಪ್ಪು ಮಾಡ್ತಾ ಇರೋದು ಅಂತ. ಸೊ ಆ ಹೆಣ್ಣಿನ ಜಾತಕವನ್ನ ನೋಡಿ ಅವ್ರುಗಳು ನೋಡಿ ಅದನ್ನ ಹೇಳಿರ್ತಾರೆ ಹೊರತು, ಗಂಡಿನ ಜಾತಕ ನೋಡಿ ಅವ್ರುಗಳು ಹೇಳಿರಲ್ಲ. ಎರಡೂ ಜಾತಕವನ್ನ ಕೊಟ್ಟಾಗ ಅವ್ರಿಗೆ ವಿಷಯ ತಿಳಿತದೆ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ. ನಮಸ್ಕಾರ ಗುರುಗಳೇ. ಈಗ ನಮಸ್ತೆ. ಯಾರೋ ಒಬ್ರು ಬಂದು ನಮ್ಗೆ, ಸೊ ಹುಡುಗಿ ಯಾವ ಸೈಡ್ ನೋಡಿರ್ತಾರೆ, ಅವರು ಪೂರ್ವ ದಿಕ್ಕ ಪಶ್ಚಿಮ ದಿಕ್ಕ, ಆ ಸೈಡ್ ಯಾವ ಸೈಡ್ ನಮ್ ವರ ಸಿಗ್ತಾನೆ, ನಮ್ ಯಾವ ಸೈಡ್ ವಧು ಸಿಗ್ತಾಳೆ ಅನ್ನು ಸಿಗ್ತದ ಇಲ್ಲಿ ಅಲ್ಲ, ನಾನು ಇಲ್ಲಿ ಮಾಹಿತಿ? ವಧು ಮತ್ತೆ ವರನ ನಕ್ಷತ್ರನೇ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಇವಾಗ ದಿಕ್ಕು ಹಿಡ್ಕೊಂಡು ಕೂತಿದ್ದೀರಲ್ಲ ಸರ್. ಇದು ಹೆಂಗಾಯ್ತು ಕೆಲಸ ಅಂತ ಹೇಳಿದ್ರೆ, ನಾನು ಚಿನ್ನದ ಮೊಟ್ಟೆ ಕೊಡ್ತೀನಿ ಅಂತೀನಿ, ನೀವೇನಂತ ಇದ್ರೆ 6 ರೂಪಾಯಿ ಮೊಟ್ಟೆ ಬೇಕಾಗಿದೆ ನನಗೆ ಅಂತ ಇದ್ದೀನಿ. ಓಕೆ ಹೆಂಗಿದೆ ಅಲ್ಲ, ಸಾರಿ. ಹೆಂಗೆ ಆಗ್ಬಿಡ್ತಲ್ಲ ಪಾಪ, ಯಪ್ಪ ರೈಟ್. ಹತ್ತಿರ ಸಂಬಂಧದಲ್ಲಿ ಮದುವೆ ಆಗುತ್ತಾ ಅನ್ನೋದು ಕೆಲವರಿಗೆ ಡೌಟ್ ಇರುತ್ತೆ, ದೂರದ ಸಂಬಂಧದಲ್ಲಿ ಮದುವೆ ಆಗುತ್ತಾ ಅನ್ನೋದು ಡೌಟ್ ಇರುತ್ತೆ, ದೂರದ ಊರಿನದಿಂದ ಯಾರಾದ್ರೂ ಬರ್ತಾರ ಅನ್ನೋಂತ ಡೌಟ್ ಇದೆಯಾ? ಹಂಗಿತ್ತು ಅಂತ ಹೇಳಿದ್ರೆ ಅದಕ್ಕೂ ಉತ್ತರ ಸಿಗುತ್ತೆ. ಹಾ, ಆಯ್ತು ಬಿಡಪ್ಪ, ನಮಸ್ತೆ ಅಮ್ಮ, ಹೇಳಿ. ನೀವೇ ನೀವೇ ಹೇಳಬೇಕು. ನಕ್ಷತ್ರ ಸಿದ್ಧಾಂತನು ಇದ್ರಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತ ಹೇಳಿದ್ರಿ, ನಾವು ಬೇಸಿಕ್ ಇದನ್ ಕಲ್ತಿಲ್ಲ, ಈಗ ಮಾಡೋ ಕ್ಲಾಸ್ ಅದು ಇನ್ವಾಲ್ವ್ ಆಗುತ್ತೆ ಸರ್. ಕಾಳಿ ಸಿದ್ಧಾಂತ, ನಕ್ಷತ್ರ ಸಿದ್ಧಾಂತ, ಬೇಸಿಕ್ ಕಲಿದೆ ಇದ್ದವ್ರಿಗೆ ಹೇಗಪ್ಪ ಅಂತ ಹೇಳಿದ್ರೆ, ಇಲ್ಲಿ ಏನ್ ಬೇಕೋ ಅದನ್ನ ನಾನೇ ಕಲಿಸ್ತೀನಿ, ಯಾವ್ದು ಕಲಿಯಕ್ ಹೋಗ್ಬೇಡಿ. ನಕ್ಷತ್ರ ಸಿದ್ಧಾಂತ ಇಲ್ಲಿ ಎಷ್ಟ್ರ ಮಟ್ಟಿಗೆ ಬೇಕೋ ಅದನ್ನ ನಾನು ತೋರಿಸ್ತೀನಿ, ಅದೇ ರೀತಿ ಬಂದ್ಬಿಟ್ಟು ನಿಮಗೆ ಕಾಳಿ ಸಿದ್ಧಾಂತನು ಇಲ್ಲಿ ಎಷ್ಟ್ರ ಮಟ್ಟಿಗೆ ಬೇಕೋ ಅದನ್ನ ನಾನು ತೋರಿಸ್ತೀನಿ. ಓಕೆ ಸರ್. ಎರಡನೇ ಮ್ಯೂಟ್ ಆಯ್ತು ಅನ್ಸುತ್ತೆ ನಿಮ್ದು, ಮ್ಯೂಟ್ ನೋಡಿ, ಆಗಿದೆ ಮೇಡಮ್ ನಿಮ್ದು, ಮ್ಯೂಟ್ ಆಗಿದೆ ನೋಡಿ, ಅನ್ಮ್ಯೂಟ್ ಮ್ಯೂಟ್ ಆಗಿದೆ. ಹಾ ಸರ್. ಈಗ ಜಾತಕ ನೋಡ್ತಾರೆ ಅಂತಂದ್ರೆ ಮೇನ್ ಆಗಿ ಯಾವ್ದನ್ನ ನೋಡ್ಬೇಕು ಆ ವಿಚಾರಗಳನ್ನ ಏನಾದ್ರೂ ತಿಳಿಸ್ಕೊಡ್ಲಿಕ್ಕೆ ಆಗ್ತದ ಸರ್ ಈ ಕ್ಲಾಸ್ ಅಲ್ಲಿ? ಯಾವ ವಿಚಾರಕ್ಕೆ ನೋಡ್ತಾರೆ ಅನ್ನೋದು ಮುಖ್ಯ ಮ್ಯಾಮ್. ಅಲ್ಲ ಸರ್, ಈಗ ಮದ್ವೆ ಅಂತಂದ್ರೆ ಈಗ ಸಾಲವಡಿ ಅಂತ ರಮೇಶ್ ಸರ್ ಕೇಳಿದ್ರು, ಅದನ್ನ ಇಟ್ಕೊಂಡು ನೋಡ್ತಾರೆ ಅಂತ. ಅಲ್ಲ ಅಂತಂದ್ರೆ ಈಗ ಯಾವ ಯಾವ ವಿಚಾರಗಳನ್ನ ಮೇನ್ ಆಗಿ ಇಟ್ಕೊಂಡು ನಾವು ನೋಡಿ ಹೊಂದಿಸ್ಬಹುದು ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತಾ ಇದೆ. ಹಾ, ಅದೇ ವಿವಾಹಕ್ಕೆ ಅಂತ ಬಂದಾಗ ಒಂದು ಜಾತಕವನ್ನ ನೀವು ಕೈಗೆ ತಕೊಂಡಾಗ ಅವ್ರು ಕೇಳುವಂತ ಪ್ರಶ್ನೆಗಳು ಏನಿರುತ್ತೋ ಅದಕ್ಕೆ ಉತ್ತರವನ್ನ ಹೇಗ್ ಕೊಡಬೇಕು ಅನ್ನೋದನ್ನ ಈ ತರಗತಿಯಿಂದ ನಾನು ಕಲಿಸ್ತೀನಿ. ಸಾಲಾವಳಿ ಅಲ್ಲ, ಜಾತಕವನ್ನ ಕೈಗೆ ತಕೊಂಡಾಗ
ಹೇಗೆ ಏನ್ ನೋಡ್ಬೇಕು, ಏನ್ ನೋಡಿ ಅವ್ರಿಗೆ ಒಂದ್ ಸ್ಯಾಟಿಸ್ಫೈ ಆಗ್ಬೇಕು, ಮುಂದ್ಗಡೆ ಬಂದಿರುವಂತ ವ್ಯಕ್ತಿ ಓಕೆ ಇವ್ರ ಹತ್ರ ಬಂದೆ ಕೇಳಿದಾಗ ನನ್ಗೊಂದು ಖುಷಿ ಆಗ್ಬೇಕು, ಅದು ಸತ್ಯ ಇದೆಯೋ ಸುಳ್ಳು ಇದೆಯೋ ಸೆಕೆಂಡ್ರಿ, ಅವ್ರು ಹೇಳಿರೋ ವಿಚಾರ ನನ್ನ ಮನ ಮುಟ್ಟುವಂತ ಇತ್ತು, ನಾವ್ ಇನ್ ಮುಂದೆ ಈ ರೀತಿ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಅಷ್ಟು ವಿಷಯಗಳು ಇದರಲ್ಲಿರುತ್ತೆ. ದರ್ಶನ್ ಶೇಟ್ ಮಾತಾಡಿ. ಗುರುಗಳ ನಮಸ್ತೆ. ನಮಸ್ತೆ. ಅದು ಗುರುಗಳ ಅಭಿಜಿತ್ ಲಗ್ನದ ಬುಕ್ ಒಂದ್ಸಲ ಹೇಳಿಬಿಡು, ಗ್ರಂಥ ಹೆಸರು ಒಂದ್ಸಲ ಹೇಳಿಬಿಡು. ಅಭಿಜಿತ್ ಲಗ್ನದ ಬುಕ್ ನನಗೆ ಗೊತ್ತಿಲ್ಲ ಸರ್ ಯಾವ್ದು. ಅಭಿಜಿತ್ ಗ್ರಂಥದ ಹೆಸರನ್ನ ಹೇಳಿದಿರಲ್ಲ ಗುರುಗಳ. ಹಾ, ಗರ್ಗ ಸಂಹಿತದಲ್ಲಿ ಇದೆ ಮತ್ತೆ ಕಶ್ಯಪ ನಾಡಿಯಲ್ಲಿ ಇದೆ ನೋಡಿ ಸರ್. ಓಕೆ ಗುರು, ಥ್ಯಾಂಕ್ಸ್. ಲೋಕೇಶ್ ಮಾತಾಡಿ. ಗುರುಗಳೇ ನಮಸ್ಕಾರ. ನಮಸ್ತೆ ಗುರುಗಳೇ. ಇದು ಒಂದೇ ಟೈಮಿಂಗ್ಸ್ ಅಲ್ಲಿ ಎಷ್ಟೋ ಜನ ಹುಟ್ಟಿರ್ತಾರಲ್ಲ, ಹೆಂಗೆ ಇದು ಗ್ಯಾರಂಟಿ ಪ್ರೊಡಕ್ಷನ್ ಹೆಂಗ್ ಆಗುತ್ತೆ ಗುರುಗಳೇ? ಆಗುತ್ತೆ ಸರ್, ಕ್ಲಾಸ್ ಅಲ್ಲಿ ಹೇಳ್ತೀನಲ್ಲ. ಹೌದಾ? ಯಾಕಂದ್ರೆ ಬೇಜಿನ ಜನ ಆಗಿರುತ್ತಲ್ವ, ಅದಕ್ಕೆ ಕೇಳಿದೆ ಗುರುಗಳೇ. ಒಂದೇ ಟೈಮ್ ಅಲ್ಲಿ ಬಂದ್ಬಿಟ್ಟು 100,000 ಜನ ಹುಟ್ಟಿರ್ಲಿ, ನಾನು ಪ್ರೆಡಿಕ್ಷನ್ ಮಾಡಿ ತೋರಿಸ್ತೀನಲ್ಲ. ನೀವು ಒಂದೇ ತರದ ಜಾತಕ ತಗೊಂಬನ್ನಿ. ಓಕೆ, ಥ್ಯಾಂಕ್ಸ್ ಗುರುಗಳೇ. ಅದಕ್ಕೆ ಎಸ್ ಹೇಳಿ ಮ್ಯಾಮ್. ವಿಜಯ ಮೇಡಮ್ ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ತೆ. ಇವಾಗ ಇಬ್ಬರದು ಹಾರೋಸ್ಕೋಪ್ ನೀವು ಎಲ್ಲಾ ಗ್ರಹಗಳನ್ನ ಅಂದ್ರೆ ವರ ಮತ್ತು ವಧು ಅಥವಾ ಈಗ ಮದುವೆ ಆಗಿದ್ದವ್ರದ್ದು ನಮ್ಮ ಇಬ್ಬರದ್ದು ಇವಾಗ ನಾವು ಒಂದೇ ಗ್ರಹಗಳನ್ನೆಲ್ಲ ಅದ್ರಲ್ಲಿ ಹಾಕ್ತೀವಿ. ಅಂದ್ರೆ ಈಗ ಮೇಷದಲ್ಲಿ ನಂದಿರ್ಬೋದು, ಇವಾಗ ವೃಷಭದಲ್ಲಿ ಮನೆಯವ್ರದ್ದು ಎಲ್ಲ ಫಿಕ್ಸ್ ಮಾಡಿದಾಗ ಯಾವ್ದೋ ಗ್ರಹ ಯಾವ್ದೋ ಒಂದು ಭಾವ ಖಾಲಿ ಉಳಿಯುತ್ತೆ. ಆ ಖಾಲಿ ಭಾವನ ನಾವು ಕಾಲಪುರುಷನ ಕುಂಡಲಿಗೆ ಅನುಗುಣವಾಗಿ ಅಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂತ ಅನ್ಕೋಬೇಕಾ ಗುರು. ಯಾಕಂದ್ರೆ ನಂದು ಲಗ್ನನೇ ಬೇರೆ ಇರುತ್ತೆ, ನಮ್ಮ ಮನೆಯವ್ರದೇ ಲಗ್ನ ಬೇರೆ ಇರುತ್ತೆ. ಒಂದ್ ನಿಮಿಷ, ನಾನು ಒಂದು ವಿಷಯವನ್ನ ಕ್ಲಿಯರ್ ಮಾಡ್ತೀನಿ ನೋಡಿ. ಪಾಪ ಲೋಕೇಶ್ ಅವ್ರ ಒಂದ್ ಮಾತು ಕೇಳಿದ್ರು ನನಗೆ. ಸೊ ಮೇಡಮ್ ಅವರೊಬ್ರು ಆವಾಗ್ನೇ ನಮ್ಮ ಹತ್ರ ಮಾತಾಡಿದ್ರು, ಮೋಸ್ಟ್ಲಿ ಕೃಷ್ಣವೇಣಿ ಮೇಡಮ್ ಅನ್ಸುತ್ತೆ, ಗೊತ್ತಿಲ್ಲ. ಸೊ ಅವ್ರು ಮಾತಾಡಿದ್ರು, ಅವ್ರ ಹತ್ರ ನಾನು ಕೇಳಿದೆ ಮಿಥುನ ಲಗ್ನ ಇದೆ ನಂದು, ನೀವು ಹೇಳ್ದಂಗೆ ಇಲ್ಲ ಅಂದ್ರು. ತಂದೆ ತಾಯಿಗಳ ಮಧ್ಯೆ ಹೇಗಿತ್ತು ಅಂತೆಲ್ಲ ಕೇಳಿದೆ ನಾನು, ಯಾಕೆ ತಂದೆ ತಾಯಿಗಳು ಹೋದೆ ಅಂತ ತುಂಬಾ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಸೊ ಅದ್ರ ಜೊತೆಗೆ ನಾನು ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ದು ಮೃಗಾಶಿರ. ರೈಟ್ ನೋಡಿ, ಈ ನಕ್ಷತ್ರ ನಿಮ್ಮ ಮನೆಯಲ್ಲಿ ಇದೆಯಾ? ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಮೇಷ, ವೃಷಭ ಅಥವಾ ಸಿಂಹ ಲಗ್ನ ಇರುತ್ತೆ, ನೀವು ಚೆಕ್ ಮಾಡಿ. ಒಂದ್ ನಕ್ಷತ್ರ ಬರುತ್ತೆ ಅಂದ್ರೆ ಅದ್ರ ಜೊತೆಗೆ ಲಗ್ನಗಳು ಯಾವ್ದು ಬರುತ್ತೆ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಅನ್ನೋದನ್ನ ಕೂಡ ಇದು ತಿಳಿಸುತ್ತೆ. ಇವಾಗ ಇದನ್ನ ಇಟ್ಕೊಂಡು ಲೋಕೇಶ್ ಅವ್ರಿಗೆ ಹೆಂಗಪ್ಪ ನೀನ್ ಹೇಳ್ತಾ ಇದೀಯ ಅಂದ್ರೆ, ಪ್ರಶ್ನಾ ಲಗ್ನ ಇವಾಗ ಅವ್ರ ಪ್ರಶ್ನೆ ಕೇಳಿದ್ರಲ್ವಾ, ಪ್ರಶ್ನಾ ಲಗ್ನ ಸಿಂಹ ಲಗ್ನನೇ ಇದೆ. ಬೇಕಾದ್ರೆ ಚೆಕ್ ಮಾಡಿ, ಇವಾಗ ಪ್ರಶ್ನಾ ಲಗ್ನ ಯಾರು ಬೇಕಾದ್ರು. ಪ್ರಶ್ನೆ ಕೇಳಿದ ವ್ಯಕ್ತಿ ಯಾರು? ನಕ್ಷತ್ರ ಇವತ್ತಿನ ನಕ್ಷತ್ರ ಅಲ್ಲ, ಇದು ಪ್ರಶ್ನೆ ಕೇಳಿದ ವ್ಯಕ್ತಿಯ ನಕ್ಷತ್ರ ಮೃಗಾಶಿರ. ಪ್ರಶ್ನೆ ಆತ ಕೇಳಿರೋದು ಏನು ಅಂತ ಹೇಳಿದ್ರೆ, ಅದು ಸಿಂಹ ಲಗ್ನದಲ್ಲೇ ಪ್ರಶ್ನೆ ಕೇಳಿದ್ರು. ನೀವು ಚೆಕ್ ಮಾಡಿ, ಒಬ್ಬ ವ್ಯಕ್ತಿ ಮಾತಾಡ್ತಾನೆ ಅಂತ ಹೇಳಿದ್ರೆ ಅವನು ಏನೇ ಒಂದು ವಿಷಯ ಕೇಳ್ತಾನೆ ಅಂತ ಹೇಳಿದ್ರೆ, ಇಲ್ಲಿ ಆಲ್ರೆಡಿ ಒಂದು ಮ್ಯಾಚಿಂಗ್ ಅಂತ ಹೇಳ್ಬಿಟ್ಟು ಆಗೋಗ್ಬಿಟ್ಟಿರ್ತದೆ. ಆ ಮ್ಯಾಚಿಂಗ್ ಇದ್ದಾಗನೆ ನೀವು ಒಂದು ಪ್ರಶ್ನೆ ಅಂತ ಕೇಳ್ತಾ ಇರ್ತೀರ, ಆ ಮ್ಯಾಚಿಂಗ್ ಇದ್ದಾಗನೆ ಪ್ರತಿಯೊಂದು ಆಗ್ತಾ ಇರುತ್ತೆ. ಯಾವುದೇ ಜಾತಕಗಳು ಬಂದಾಗ, ನಾನು ಎರಡು ವಿಷಯ ಎಲ್ಲರ ಹತ್ರ ಹೇಳಿದ್ದೀನಿ, ಪ್ರತಿ ಸಲ ಹೇಳ್ತೀನಿ, ಯಾವುದೇ ಜಾತಕ ಬಂದಾಗ ಬರೀ ಜಾತಕ ನೋಡಿ ಡಿಸೈಡ್ ಮಾಡಬೇಡಿ. ಎಸ್ ಲೋಕೇಶ್ ಅವರೇ ಕರೆಕ್ಟ್, ಆ ಟೈಮಲ್ಲಿ ಬಹಳಷ್ಟು ಜನ ಹುಟ್ಟಿರ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಯಾವಾಗ ನೀವು ಜಾತಕವನ್ನ ನೋಡಿ, ಬರೀ ಹಾರೋಸ್ಕೋಪ್ನ ನೋಡಿ ನೀವು ಡಿಸೈಡ್ ಮಾಡ್ತಾ ಇದ್ದೀರಾ, ಹಾರೋಸ್ಕೋಪ್ನ ನೋಡಿ ಮಾತ್ರ ನೀವು ಜಾತಕ ವಿಮರ್ಶೆ ಮಾಡ್ತಾ ಇದ್ರೆ ಅದು ತಪ್ಪು. ಇದರ ಜೊತೆಗೆ ಪ್ರಶ್ನೆಯನ್ನ ಹಾಕ್ಕೊಳ್ಳಿ. ಅರ್ಥ ಆಯ್ತಾ? ಇದೇ ನಿಮ್ಗೆ ಟ್ರಿಕ್, ಅರ್ಥ ಆಯ್ತಾ? ಇದೇ ಸೂತ್ರ, ಪ್ರಶ್ನಾ ಲಗ್ನವನ್ನ ಹಾಕ್ಕೊಳ್ಳಿ ಒಂದ್ ಕಡೆ ಜಾತಕ ಹಾಕ್ಕೊಳ್ಳಿ. ನಿಮಗೆ ಮ್ಯಾಚಿಂಗ್ ಚೆಕ್ ಮಾಡಿ ನಾನು ಏನೇನ್ ಪ್ರೆಡಿಕ್ಷನ್ಸ್ ಕೊಡ್ತಾ ಇರ್ತೀನೋ ನಿಮಗ್ ಆವಾಗ ಅನ್ಸುತ್ತೆ ಇದು ಪರ್ಫೆಕ್ಟ್ ಆಗಿ ಬರ್ತಾ ಇದೆ. ಇದನ್ನ ಹೇಳ್ಬೇಕಾ ಬೇಡವಾ? ಜಾತಕದಲ್ಲಿ ಅವ್ರು ಬಂದು ಕೂತಿದ್ದಾರೆ, ಕುಜದೋಷ ಇದೆ ಗುರುಗಳೇ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಸೀರಿಯಸ್ ಆಗಿ ತಗೋಬೇಡಿ. ಕುಜದೋಷ ಇದೆ, ನಾವು ಶಾಂತಿ ಗಿಂತಿ ಮಾಡಿದೀವಿ, ಎಲ್ಲೇ ತಗೊಂಡೋದ್ರು ಕುಜದೋಷ ಇದೆ ಅಂತಾರೆ. ಹೌದಪ್ಪ, ಈ ಜಾತಕ ಸಾಯೋ ತನಕ ಹಂಗೆ ತಾನೆ ಪ್ರಿಂಟ್ ಇರುತ್ತೆ. 8ನೇ ಮನೆ ಕುಜ ಅಂದ್ರೆ 8ನೇ ಮನೆ ಇರ್ತಾನೆ, 12ನೇ ಮನೆ ಕುಜ ಅಂದ್ರೆ 12ನೇ ಮನೆನೇ ಇರ್ತಾನೆ. ಕರೆಕ್ಟಾ? ಅವ್ರ ಜಾತಕ ಕೊಟ್ಟಾಗ ಪ್ರಶ್ನಾ ಲಗ್ನ ಹಾಕಿ, ಇಲ್ಲಿ ಕುಜದೋಷ ತೋರಿಸ್ಬೇಕು ಪ್ರಶ್ನಾ ಲಗ್ನದಲ್ಲಿ. ಜಾತಕದಲ್ಲಿ ತೋರಿಸುತ್ತೆ ಬಿಡಿ, ಇನ್ನೊಂದು 10 ವರ್ಷ ಬಿಟ್ಟರು ಆ ಜಾತಕದಲ್ಲಿ ಕುಜ ಅಲ್ಲೇ ಕೂತಿರ್ತಾನೆ. ಇಲ್ಲಿ ಕುಜದೋಷ ತೋರಿಸ್ಬೇಕು. ತೋರಿಸಿಲ್ಲ ಅಂದ್ರೆ ನೀವು ಕುಜದೋಷಕ್ಕೆ ಏನು ಪರಿಹಾರ ಮಾಡಿದಿರೋ ಅದು ಪರಿಹಾರ ಆಗಿ ಒಂದು. ಎರಡನೇದು, ನಿಮ್ಮ ಸಮಸ್ಯೆಗೆ ಕುಜದೋಷ ಕಾರಣ ಅಲ್ಲ, ದೋಷ ಇದ್ರೂ ಅದು ಕಾರಣ ಅಲ್ಲ. ಸಿಂಪಲ್. ಈ ರೀತಿ ನೋಡಿ ಹೇಳಿ, ಇಲ್ಲ ಆ ಜಾತಕ ಇವಾಗ ನೀವು ನನ್ನ ಹತ್ರ ತಂದ್ರೆ ಕುಜದೋಷ ಇದೆ, ನಾನು ತಗೊಂಡೋಗ್ಬಿಟ್ಟು ಇನ್ನೊಬ್ರ ಹತ್ರ ಕೊಟ್ರೆ ಅವ್ರ ಕುಜದೋಷ ಇದೆ, ಇನ್ನೊಬ್ರು ತಗೊಂಡೋಗಿ ಇನ್ನೊಬ್ರ ಹತ್ರ ಕೊಟ್ರೆ ಕುಜದೋಷ ಇದೆ, ಹಂಗ್ ಬರಲ್ಲ. ನೀವು ಯಾವತ್ತೇ ಒಂದು ಜಾತಕವನ್ನ ನೋಡುವಾಗ ಯಾರೇ ಪ್ರಶ್ನೆ ಕೇಳಿ, ಪ್ರಶ್ನಾ ಲಗ್ನವನ್ನ ಹಾಕಿ, ಪ್ರಶ್ನಾ ಲಗ್ನವನ್ನ ಹಾಕಿ ನಿಮ್ಗೆ ವಿಷಯ ಸಿಗುತ್ತೆ. ಓಕೆ ರೈಟ್ ಮ್ಯಾಮ್. ವಿಜಯ ಮೇಡಮ್ ಹೇಳಿ, ಸಾರಿ.
ಗುರುಗಳು ಇವಾಗ ನಿಮ್ ಇಬ್ರುದು ಇವಾಗ ದಂಪತಿಗಳ ಕುಂಡಲಿಯನ್ನ ಜೊತೆಗೆ ಸೇರಿಸಿ. ಹೌದು, ಅದನ್ನ ಜೊತೆಗೆ ಸೇರಿಸಿ. ಇಲ್ಲಿ ಯಾವ್ದಾದ್ರು ಒಂದು ಮನೆ ಖಾಲಿ ಇರುತ್ತಾ? ಸೊ ಯಾವ್ದಾದ್ರು ಒಂದು ಮನೆ ಖಾಲಿ ಇರುತ್ತೆ ಅಂತ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ತುಲಾರಾಶಿ ಖಾಲಿ ಇದೆ ಅಂತ ತಿಳ್ಕೊಳ್ಳೋಣ. ಎಲ್ಲಾ ತುಂಬಿಸ್ಬಿಟ್ರಿ, ತುಲಾರಾಶಿ ಒಂದು ಖಾಲಿ ಬಿದ್ದೈತೆ ಅಂತ ತಿಳ್ಕೊಳ್ಳೋಣ. ಓಕೆನಾ? ಫಾರ್ ಎಕ್ಸಾಂಪಲ್ ಹಿಂಗಾಗಲ್ಲ, ಇನ್ನು ಎರಡ್ ಮೂರು ರಾಶಿಗಳು ಸಿಗ್ತವೆ, ತುಲಾರಾಶಿ ಖಾಲಿ ಇದೆ ಅಂತ ತಿಳ್ಕೊಳ್ಳೋಣ. ನಿಮ್ಮ ಲಗ್ನ ಬಂದ್ಬಿಟ್ಟು ಕರ್ಕ ಲಗ್ನ, ನಿಮ್ಮ ಯಜಮಾನರ ಲಗ್ನ ಬಂದ್ಬಿಟ್ಟು ಮೀನಾ ಲಗ್ನ. ಇವಾಗ ತಿಳ್ಕೊಳ್ಳಿ, ಮೀನಾ ಲಗ್ನದಿಂದ ಎಂಟನೇ ಮನೆ ಭಾವ ಇದು, ನಿಮ್ಮ ಲಗ್ನದಿಂದ ನಾಲ್ಕನೇ ಭಾವ. ಸೊ ಈ ಎರಡಕ್ಕೂ ಸಮಸ್ಯೆ ಇರ್ತದೆ. ಎಂಟನೇ ಭಾವ ನಿಮ್ಮನ್ನ ಮದುವೆ ಆದ್ರ ಮೇಲೆ ಅವ್ರಿಗೆ ಎಂಟನೇ ಭಾವ ಸಮಸ್ಯೆ ಸ್ಟಾರ್ಟ್ ಆಗಿರ್ತದೆ, ಅವ್ರನ್ನ ಮದುವೆ ಆದ್ರ ಮೇಲೆ ನಿಮ್ಗೆ ನಾಲ್ಕನೇ ಭಾವದ ಸಮಸ್ಯೆ ಸ್ಟಾರ್ಟ್ ಆಗಿರ್ತದೆ. ಹೌದು ಅಲ್ವೋ ಅಂತ ಬಿಟ್ಟು ಪರ್ಸನಲ್ ಆಗಿ ಕೂತು ಮುಂದ್ಗಡೆ ಕೂತು ನೀವು ಹೇಳಿದಾಗ ಅವ್ರ ದಂಪತಿಗಳು 100% ಒಪ್ಕೋತಾರೆ, ಹೌದು ಈ ಮ್ಯಾರೇಜ್ ಆದ್ರ ಮೇಲೆ ನಮ್ಗೆ ಇದೆಲ್ಲ ಪ್ರಾಬ್ಲಮ್ ಆಗಿದ್ದು, ನನಗೆ ಪ್ರಾಬ್ಲಮ್ ಆಗಿದ್ದು ಇದ್ರಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗಿರೋದು ಅದ್ರದ್ದು. ಅರ್ಥ ಆಯ್ತಲ್ವಾ? ಸರಿ ಓಕೆ. ಸೊ ಫಾರ್ ಎಕ್ಸಾಂಪಲ್ ಎಂಟನೇ ಭಾವ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ದುಡ್ಡು ಸ್ಟಕ್ ಆಗಿರುವಂತದ್ದು, ದೊಡ್ಡ ಲಂಪ್ಸಮ್ ಅಮೌಂಟ್ ಅಂದ್ರೆ ಒಂದು ಅಮೌಂಟ್ ಅಂತ ಕನ್ಫರ್ಮ್ ಇಲ್ಲ, ನೀವು ಯಾವ್ದು ಇಲ್ಲ ಅಂದ್ರೆ ಮೃತರ ಆಸ್ತಿ ಅಂತ ತಿಳ್ಕೊಳ್ಳಿ, ಮೃತರ ಆಸ್ತಿ. ಅಥವಾ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಅಂದ್ರೆ ಕಳ್ಳತ್ರರ ಫ್ಯಾಮಿಲಿ ಎಂಟನೇ ಭಾವ, ಅಲ್ಲಿಂದ ಏನಾದ್ರೂ ಸಮಸ್ಯೆಗಳು ಮದುವೆ ಆದ್ರ ಮೇಲೆ ಪ್ರಾರಂಭ ಆಗಿರ್ತದೆ. ಅಥವಾ ಚತುರ್ಥ ಭಾವ ಖಾಲಿ ಇದೆ ಅಂತ ಹೇಳಿದ್ರೆ ನಿಮ್ಮ ಮನೆ ಮಠ ಭೂಮಿ ವಾಹನ ಏನೇ ಇರಲಿ ಅದರಲ್ಲಿ ಸಮಸ್ಯೆ. ಅಥವಾ ನನ್ನ ಮ್ಯಾರೇಜ್ ಆದ್ರ ಮೇಲೆ ನಮ್ಮ ತಾಯಿಗೆ ಯಾಕೋ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಾ ಇದೆ ಗುರು ಅಂತ ನೀವು ಹೇಳಿರ್ತೀರಾ, ಯಾಕಂದ್ರೆ ಇದು ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ಅದು ಚತುರ್ಥ ಭಾವವನ್ನ ಸೂಚಿಸುತ್ತೆ. ಅಥವಾ ನಾನು ಮದುವೆಗೆ ಮುಂಚೆ ಸಖತ್ತಾಗಿದ್ದೆ, ಚೆನ್ನಾಗಿದ್ದೆ, ಸುಖವಾಗಿದ್ದೆ ಗುರು, ಇಲ್ಲಿಗೆ ಬಂದು ಸಿಕ್ಕಾಕೊಂಡೆ ನೋಡು ಅಂತೀರ. ಚತುರ್ಥ ಭಾವ ಸುಖ ಸ್ಥಾನ, ಸಿಂಪಲ್. ಮದುವೆ ಆದ್ರ ಮೇಲೆ ಜೀವನ ಏನಾಗುತ್ತೆ ಅಂತ ಎರಡು ಜಾತಕವನ್ನು ಒಟ್ಟಿಗೆ ಹೊಂದಿಸ್ಬಿಡಿ, ವಿಷಯ ಸಿಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಯಾರಿಗಾದ್ರೂ ಆ ಸೂತ್ರ ಬೇಕು ಅಂತ ಹೇಳಿದ್ರೆ ಇದೇ ಸೂತ್ರ, ಇಷ್ಟೇ ಸೂತ್ರ ಅದು, ಅದನ್ನ ಹೊಂದಿಸಿ. ಸೊ ಇದು ಬೇರೆಯವ್ರು ಕೊಟ್ಟಿರುವಂತದ್ದು. ಸೊ ಏನಾದ್ರೂ ನಿಮ್ಗೆ ಇದ್ರಲ್ಲಿ ಏನಾದ್ರು ಸಿಕ್ತು ಅಂತ ಹೇಳಿದ್ರೆ ಅದರ ಕೀರ್ತಿ ಆ ಗುರುಗಳಿಗೆ ಸಲ್ಲಬೇಕಾಗಿರೋದು, ನಮ್ದಲ್ಲ. ಸೊ ಅವ್ರಿಗೆ ಸಲ್ಲಬೇಕಾಗಿ. ನಾವೇನ್ ಮಾಡ್ತಾ ಇದೀವಿ, ನಾನು ಯಾಕೆ ಇದನ್ನ ನೋಡಿದೆ ಅಂದ್ರೆ, ಆಕ್ಚುಲಿ ಕಾಳಿ ಸಿದ್ಧಾಂತ ನಾವು ಮ್ಯಾಚಿಂಗ್ ಮಾಡ್ತೀವಿ. ಕಾಳಿ ಸಿದ್ಧಾಂತದ ರೂಪದಲ್ಲೇ ನಕ್ಷತ್ರ ಸಿದ್ಧಾಂತಗಳು ಬರ್ತಾ ಇದೆ ಇತ್ತಿತ್ತಲಾಗಿ. ನಕ್ಷತ್ರ ಸಿದ್ಧಾಂತ ಅದೇ ರೂಪದಲ್ಲಿ ಬರುತ್ತೆ ಎಲ್ಲಿ ಅಂತ ನಾನು ಹೇಳ್ತೀನಿ. ಅದ್ರ ಜೊತೆಗೆ ಎರಡನೇದು ಏನು ಅಂತ ಹೇಳಿದ್ರೆ ಈ ಸೂತ್ರ ಕೂಡ ಅಷ್ಟೇ, ಇದು ನಕ್ಷತ್ರ ಸಿದ್ಧಾಂತ ಸೂತ್ರ ಅಲ್ಲ, ಕಾಳಿ ಸಿದ್ಧಾಂತದಿದೆ. ಆಕ್ಚುಲಿ ಕಾಳಿ ಸಿದ್ಧಾಂತದಲ್ಲಿ ನಾವು ದಂಪತಿ ಕುಂಡ್ಲಿ ಮಾಡ್ತೀವಿ. ಇದೇ ತರ ಯಾವುದೋ ಒಬ್ಬ ವ್ಯಕ್ತಿ ಈ ಕೊಡ್ಲಿ ಈ ಕೊಡ್ಲಿ ಮ್ಯಾಚ್ ಮಾಡಿ ಅಂದಾಗ ನನಗೊಂಥರ ಶಾಕ್, ಇದು ಹೇಗೆ ಸಾಧ್ಯ? ಸೊ ವಿಚಾರಿಸಿ ನೋಡಿದಾಗ ಇದು ನಮ್ಮ ಪುರಾತನ ಒಂದು ಗ್ರಂಥದಲ್ಲಿ ಇತ್ತು ಅನ್ನೋದನ್ನ ಅವ್ರು ಹೇಳಿದ್ರು, ಬಟ್ ಗೊತ್ತಿಲ್ಲ ನನಗೆ ಅದೆಷ್ಟ ಮಟ್ಟಿಗೆ ಸರಿ ಅಂತ. ಒಂದ ಸಲ ಇಲ್ಲಿರುವಂತ ಜ್ಯೋತಿಷಿಗಳು ನಾನು ಹೇಳಿರುವಂತ ಸೂತ್ರವನ್ನ ಅಪ್ಲೈ ಮಾಡಿ, ಅಪ್ಲೈ ಮಾಡೋ ಮುಂಚೆ ಏನು ಹೇಳ್ಬಿಡಿ, ಅಪ್ಲೈ ಮಾಡಿ ನೋಡಿ. ಸೊ ಅಪ್ಲೈ ಮಾಡಿ ನೋಡಿದ ನಂತರ ಬೇಕಾದ್ರೆ ನಾನು ನಿಮ್ಗೆ ವಿಷಯ ತಿಳಿಸ್ತೀನಿ, ಆವಾಗ ನಿಮ್ಗೆ ವಿಷಯ ಗೊತ್ತಾಗುತ್ತೆ. ಓ ಈ ಭಾವ ಅಂದ್ರೆ ಇದ, ಈ ಭಾವ ಅಂದ್ರೆ ಇದ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮವ್ರಿಗೆ ಯಾರಿಗೂ ಆ ಭಾವ ಅಂದ್ರೆ ಏನು ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಭಾವ ಏನಕ್ ಬರ್ತಾ ಐತೆ, ಏನಕ್ಕಿಲ್ಲ. ಇವಾಗ ಐದನೇ ಮನೆ ಅಂತ ಹೇಳಿದ್ರೆ ಸಂತಾನ, ಎಲ್ರಿಗೂ ಗೊತ್ತಿರೋದು ಇಷ್ಟೇ, ಸಂತಾನ, ಮೊದಲ ಸಂತಾನ, ತಂದೆಯ ತಂದೆ, ನಿಮ್ಮ ದೇವತಾ ಉಪಾಸನೆ, ಉಪಾಸನಾ ದೇವರು. ನೆನ್ಪಿಟ್ಕೊಳ್ಳಿ, ನನ್ನ ಮಾತು ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ, ಇಷ್ಟ ದೇವರು ಕುಲ ದೇವರು ಮನೆ ದೇವರು ಅಲ್ಲ, ಆರಾಧನಾ ದೇವರಲ್ಲ, ಉಪಾಸನಾ ದೇವರು. ಸೊ ಐದನೇ ಭಾವದಲ್ಲಿ ಎಷ್ಟೋ ವಿಷಯಗಳಿದೆ, ನೀವು ಬರೀ ಒಂದೆರಡು ವಿಷಯ ಇದಾಗಿಲ್ವಲ್ಲ, ಇದು ಬಂದಿಲ್ವಲ್ಲ, ಹಿಂಗಲ್ಲ, ಎಲ್ಲಾ ವಿಷಯಗಳನ್ನ ಚೆಕ್ ಮಾಡಿ ನೋಡಿ. ಹೌದು, ಈ ಮ್ಯಾರೇಜ್ ಆದ ನಂತರ ಈ ವಿಷಯ ಕರೆಕ್ಟ್, ಇದು ಕರೆಕ್ಟ್ ಆಗಿ ನನಗೆ ಏಟ್ ಬಿದ್ದೈತೆ. ಒಂಬತ್ತನೇ ಭಾವ ಹೈಯರ್ ಎಜುಕೇಶನ್ ಅಲ್ಲ, ಅದರ ಜೊತೆಗೆ ಒಂಬತ್ತನೇ ಭಾವ ಬಂದ್ಬಿಟ್ಟು ದೂರ ಪ್ರಯಾಣವನ್ನ ಸೂಚಿಸುತ್ತೆ. ಕೆಲವೊಂದು ಗ್ರಂಥಗಳ ಕರ್ತ ಪ್ರಕಾರ ಒಂಬತ್ತನೇ ಭಾವ ಬಂದ್ಬಿಟ್ಟು ವಿದೇಶ ಪ್ರಯಾಣವನ್ನ ಸೂಚಿಸುತ್ತೆ. ಒಂಬತ್ತನೇ ಭಾವ ಸುಪ್ತ ಜ್ಞಾನ, ತುಂಬಾ ಜನರಿಗೆ ಗೊತ್ತಿಲ್ಲ ಇದು, ಇಂಟ್ಯೂಷನ್ ಪವರ್, ಮಲ್ಕೊಂಡಾಗ ಕನ್ಸು ಬೀಳುತ್ತೆ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಮದ್ವೆ ಆದ್ಮೇಲೆ ಬರ್ತಾ ಇಲ್ಲ ಗುರು, ಯಾವ್ದೋ ಒಂದು ದೈವ ಬರ್ತಾ ಇತ್ತು, ಏನೇನೋ ಹೇಳ್ತಾ ಇತ್ತು, ಮದ್ವೆ ಆದ್ರೆ ಮೋಸ್ಟ್ಲಿ ನಾನು ಸಂಸಾರಿಕನಾದ್ಗೆ ಬರ್ತಾ ಇಲ್ವಾ? ತುಂಬಾ ಜನ ಕೇಳ್ತಾರೆ ನನ್ನ, ಒಂದ್ಸಲ ಇದನ್ನ ಚೆಕ್ ಮಾಡಿ ನೋಡಿ. ಬಹಳಷ್ಟು ಇದನ್ನ ಏನ ಇನ್ ಕೇಸ್ ನಾನು ಬರೀ ಇದೊಂದು ಸೂತ್ರವನ್ನ ಒಂದು ದಿನ ಕ್ಲಾಸ್ ಮಾಡ್ತೀನಿ, ಬರೀ ಒಂದು ದಿನ ಫುಲ್ ಮಾಡ್ತೀನಿ. ತುಂಬಾ ಜನರಿಗೆ ಆ ಭಾವದಲ್ಲಿ ಏನ್ ಬರುತ್ತೆ ಅನ್ನೋಂತ ಕನೆಕ್ಟಿವಿಟಿ ಗೊತ್ತಿಲ್ಲ. ಹತ್ತನೇ ಭಾವ ಕೆಲ್ಸಕ್ಕೆ ನೋಡ್ತೀವಿ, ಅದಕ್ಕೆ ನೋಡ್ತೀವಿ, ಇದಕ್ಕೆ ನೋಡ್ತೀವಿ, ನಿಮ್ಮ ಐಡೆಂಟಿ ಸೂಚಿಸೋದೆ ಹತ್ತನೇ ಭಾವ, ನಿಮ್ಮ ಕರ್ಮ ಅಂತೀವಿ, ತುಂಬಾ ಜನ ಕರ್ಮ ಅಂತಾರೆ ನಿಮ್ಮ ಕೆಲಸ. ಆದರೆ ಹತ್ತನೇ ಭಾವ ನಿಮ್ಮ ಸಂಪಾದನೆಯನ್ನ ಸೂಚಿಸುತ್ತೆ. ಸಂಪಾದನೆ ಬಾಡಿಗೆ ಮನೆಯಿಂದ ಬರ್ತಾ ಇರ್ಬೋದು, ಸಂಪಾದನೆ ನೀವು ಇಟ್ಟಿರೋ ಮ್ಯೂಚುವಲ್ ಫಂಡ್ ಇಂದ ಬರ್ತಾ ಇರ್ಬೋದು, ಸಂಪಾದನೆ ನೀವು ಇಟ್ಟಿರುವಂತ FD ಇಂದ ಬರ್ತಾ ಇರ್ಬೋದು, ಸಂಪಾದನೆ ನಿಮ್ಮ ಕೆಲಸದಿಂದ ಬರ್ತಾ ಇರ್ಬೋದು, ಸಂಪಾದನೆ ನಿಮ್ಮ ವ್ಯಾಪಾರದಿಂದ ಬರ್ತಾ ಇರ್ಬೋದು, ಐ ಡೋಂಟ್ ನೋ. ಸಂಪಾದನೆ ಹತ್ತನೇ ಮನೆ, ಹತ್ತನೇ ಮನೆಯಲ್ಲಿ ಸಂಪಾದನೆ ಸ್ಥಾನ ಅಂತೀವಿ. ಹತ್ತನೇ ಮನೆ ನಿಮ್ಮ ಗಂಡನ ತಾಯಿ, ಹತ್ತನೇ ಮನೆ ನಿಮ್ಮ ಹೆಂಡತಿಯ ತಾಯಿ. ನಾವ್ ಇಲ್ಲಿ ನೋಡ್ತಾ ಇರ್ತೀವಿ ಸಂಪಾದನೆ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ನಡೀತೈತೆ, ನಿಮ್ಮ ಹೆಂಡತಿ ತಾಯಿಗೆ ಏನೋ ಪ್ರಾಬ್ಲಮ್ ಆಯ್ತು, ಹೌದು ಸರ್ ನನ್ನ ಮನೆ ಕಾಲಿಟ್ರ ಮೇಲೆ ನಮ್ಮ ಅತ್ತೆಗೆ ಪ್ರಾಬ್ಲಮ್ ಆಯ್ತು ಸರ್ ಕೇಳಿ. ಯಾವತ್ತೂ ಈ ತರ ಓಪನ್ ಆಗಿ ಮಾತಾಡಿದೆ, ಸಾಮಾನ್ಯ ಜನರಿಗೆ ಇವೆಲ್ಲ ಅರ್ಥ ಗೊತ್ತಿರಲ್ಲ, ಅವ್ರಿಗೆ ಪಾಪ ಇಷ್ಟೇ ಗೊತ್ತು, ಶುಕ್ರ ಗುರು ರಾಹು ಬಂದ್ಬಿಟ್ಟು ಮೀನಾಗ್ ಬಂದವನಂತೆ, ಕೇತು ಅಲ್ಲಿಗೆ ಹೋಗೋನಂತೆ, ಏನೋ ಪ್ರಾಬ್ಲಮ್, ಶನಿದ ಏನಾದ್ರು ಸಾಡೆ ಸತಿ ಇದೆಯಾ, ಇದು ಸಾಮಾನ್ಯ ಜನರಿಗೆ ಗೊತ್ತಿರೋ ವಿಷಯ. ನಾವು ಹೇಳ್ದಾಗನೇ ಅವ್ರಿಗೆ ಗೊತ್ತಾಗೋದು, ಇಲ್ಲ ತುಂಬಾ ವಿಷಯಗಳಿದೆ,
ತುಂಬಾ ವಿಷಯಗಳನ್ನ ನೀವು ಕೆತ್ತಿ ಗೊತ್ತಾಗುತ್ತೆ. ನಾನು ಆಲ್ರೆಡಿ ಹೇಳಿದೆ, ರಾಹು ರೇವತಿ ನಕ್ಷತ್ರದಲ್ಲಿ ಇದ್ದಾಗ ಯಾವ ನಕ್ಷತ್ರದವರಿಗೆ ತೊಂದರೆ ಆಗುತ್ತೆ, ಆಗಿದೆಯಾ ಇಲ್ವಾ ಚೆಕ್ ಮಾಡಿ ಅಂತಾನು ಹೇಳಿದೆ. ಅದು ನಕ್ಷತ್ರ ಸಿದ್ಧಾಂತ, ಸಿಂಪಲ್. ದಶಾಭುಕ್ತಿ ನೀವು ಗೋಚಾರನ ಎರಡೇ ನಿಮಿಷದಲ್ಲಿ ಹೇಳ್ಬಿಡ್ಬೋದು. ಈ ನಕ್ಷತ್ರಕ್ಕೆ ಎಂಟ್ರಿ ಕೊಡ್ತಾ ಇದ್ದಾನ, ಈ ನಕ್ಷತ್ರದಲ್ಲಿ ಇರುವಷ್ಟು ಕಾಲ ಈ ನಕ್ಷತ್ರಕ್ಕೆ ಸಮಸ್ಯೆ ಇದೆ. ಕೇತು ಇಲ್ಲಿ ಚಿತ್ತಾ ನಕ್ಷತ್ರದಲ್ಲಿ ಇದ್ದಾನೆ, ಯಾವ ನಕ್ಷತ್ರಗಳಿಗೆ ಸಮಸ್ಯೆ ಆಗಿರ್ತದೆ ಹೇಳ್ಬಿಡ್ಬೋದು ನೀವು. ಬರೀ ಮೂರು ನಕ್ಷತ್ರಕ್ಕೆ ಸಮಸ್ಯೆ ಆಗುತ್ತೆ, ಕೇತುವಿನಿಂದ ರಾಹುವಿನಿಂದ ನಾಲ್ಕು ನಕ್ಷತ್ರಕ್ಕೆ ಸಮಸ್ಯೆ ಆಗುತ್ತೆ, ಸಿಂಪಲ್. ಇದೇ ರೀತಿ ಪ್ರತಿಯೊಂದು ಗ್ರಹ ಹೇಳ್ಬೋದು, ಪ್ರತಿಯೊಂದು ಗ್ರಹವನ್ನ ನೋಡಿ ನೀವುಗಳು ಹೇಳ್ಬೋದು. ಅರ್ಥ ಆಯ್ತಾ? ಸೊ ಇದನ್ನ ಒಂದ್ಸಲ ಅಪ್ಲೈ ಮಾಡಿ ನೋಡಿ, ಆಗಿಲ್ಲ ಅಂದ್ರೆ ನಾವು ಕ್ಲಾಸ್ ಅಲ್ಲಿ ಇದನ್ನ ಕೂಡ ಕಲಿಸಲಾಗುತ್ತೆ. ಓಕೆ ರೈಟ್, ಹೇಳಿ ಅಣ್ಣ ಕಲ್ಕೇಶಣ್ಣ. ನಮಸ್ಕಾರ ಗುರುಗಳೇ. ನಮಸ್ತೆ ಗುರುಗಳೇ. ಇದನ್ನು ಗಡಿಯಾರ ಜ್ಯೋತಿಷ್ಯ ಮತ್ತು ಲಾಲ್ ಕೇತಾಬ್ ಜ್ಯೋತಿಷ್ಯ ಮತ್ತು ಪ್ರಶ್ನಾಕೃತಿ ಎಲ್ಲ ಅನ್ವಯನ್ ಮಾಡ್ಬೋದ? ನಿಮ್ ಕೈಯಿಂದ ಆದ್ರೆ ಮಾಡ್ಬೋದಣ್ಣ. ನಿಮ್ಮ ಕೈಯಿಂದ ಆಯಿತು ಅಂತ ಹೇಳಿದ್ರೆ ಇದು ಬ್ರಹ್ಮಾಂಡ ಇದೆ, ಇದು ಸಾಗರ ಇದೆ, ನಂದಂತಲ್ಲ. ನೀವು ಯಾವುದೇ ಗುರುಗಳ ಸೂತ್ರವನ್ನ ಕೂಡ ಅಪ್ಲೈ ಮಾಡ್ಬೋದು, ಯಾಕಾಗಲ್ಲ, ಖಂಡಿತ ಮಾಡ್ಬೋದು. ಯಾರಿಲ್ಲ ಅಂದಿದ್ದು, ಎಲ್ಲರೂ ಕೊಟ್ಟಿರೋದು ಸರಿ ಇದೆ, ಬಟ್ ನಾವೆಲ್ಲೋ ಒಂದ್ ಕಡೆ ಅಪ್ಲೈ ಮಾಡೋದಕ್ಕೆ ನಮ್ಗೆ ಆಗ್ತಾ ಇಲ್ಲ. ಕಾರಣ ಏನು ಅಂತ ನಾನು ಹೇಳ್ತೀನಿ, ನಿಮ್ಮ ಹತ್ರ ಆ ದೈವದ ಉಪಾಸನೆ ಇಲ್ದೇ ಇರೋದು. ನಾನು ತುಂಬಾ ಜನರಿಗೆ ಹೇಳ್ತೀನಿ, ಜ್ಯೋತಿಷ್ಯ ಕಲಿಬೇಕಂತಿದ್ದೀರಾ, ಜ್ಯೋತಿಷ್ಯ ಕಲಿಯೋಕೆ ಹೋಗ್ಬೇಡಿ. ಫಸ್ಟ್ ಯಾವ್ದಾದ್ರು ಒಂದು ದೈವದ ಉಪಾಸನೆ ಮಾಡಿ. ಎಲ್ಲಿ ಹಿಡಿಬೇಕು ಜುಟ್ಟು, ಯಾವ್ದನ್ನ ನೋಡ್ಬೇಕು, ಯಾವ ಗ್ರಹಕ್ಕೆ ಪರಿಹಾರ ಮಾಡ್ಬೇಕು, ಇಲ್ಲಿ ನೋಡು ಅಂತ ತೋರಿಸೋದೇ ಅದು. ಆ ಇಂಟ್ಯೂಷನ್ ಪವರ್ ಅಂತ ನೀವೇನ್ ಕರಿತೀರಾ, ಅಥವಾ ಇವರೆಲ್ಲ ಹೇಳ್ತಾರೆ ಗ್ಯಾಲಕ್ಸಿ ಅಲ್ವಾ, ಮೆಸೇಜ್ ಆಗ್ತೀವಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲೋ ಯಾವ್ದೇ ಇರ್ಲಿ, ನೀವು ಆ ಹೆಸರು ಬೇರೆ ಬೇರೆ ಇರ್ಬೋದು, ಒಂದು ದೈವದ ಉಪಾಸನೆ ಮಾಡಿಟ್ಟಿರಿ. ಅದು ನಿಮ್ಮನ್ನ ಕರ್ಮ ಬಂಧನದಿಂದನೂ ಬಿಡಿಸುತ್ತೆ, ಪ್ಲಸ್ ಏನ್ ಮಾಡಿದ್ರೆ ಪರಿಹಾರ ಆಗುತ್ತೆ, ಪರಿಹಾರ ಇದೆಯೋ ಇಲ್ವೋ ಅನ್ನುವಂಥದ್ದನ್ನ ಇತ್ಯಾದಿಗಳನ್ನ ನಿಮ್ಗೆ ತಿಳಿಸುತ್ತೆ. ಸೊ ದೈವದ ಉಪಾಸನೆ ಇಟ್ಕೊಳ್ಳಿ, ನೀವು ಗಡಿಯಾರ ಜ್ಯೋತಿಷ್ಯ ಲಾಲ್ ಕಿತಾಬ್ ಯಾವ್ದನ್ನ ಬೇಕಾದ್ರೂ ಅಪ್ಲೈ ಮಾಡಿ. ಸೂತ್ರ ಒಂದೇ ಇರುತ್ತೆ, ಕೆಲಸ ಎಲ್ಲ ಕಡೆ ಮಾಡುತ್ತೆ, ಸೂತ್ರ ಎಲ್ಲ ಕಡೆ ಕೆಲಸ ಮಾಡುತ್ತೆ, ಬಟ್ ನಮ್ಗೆ ಅದು ನೋಡೋ ವಿಧಾನ ಗೊತ್ತಾಗ್ತಾ ಇಲ್ಲ, ಅಷ್ಟೇ ವ್ಯತ್ಯಾಸ. ಸೂತ್ರ ಸರಿ ಇದೆ, ಕೊಟ್ಟಂತವ್ರು ಯಾರನ್ನ ಯಾರು ಮಾತಾಡಬೇಡಿ, ಬೈಕೋಬೇಡಿ, ಕೊಟ್ಟಿದ್ದೆಲ್ಲ ಸರಿ ಇದೆ, ನಾವು ನೋಡೋ ವಿಧಾನ ಸರಿ ಇಲ್ಲ. ರೈಟ್, ಬೇರೆ ಯಾರಾದ್ರೂ ಇದೆಯಾ? ಎಸ್. ಸೊ ತರಗತಿ ಶನಿವಾರದಿಂದ ಸರ್ ಆಯ್ತಲ್ಲ ಪ್ರಶ್ನೆ. ಯಾಕೆ ಗುರುಗಳೇ, ಈಗ ಕುಡಿಸಿ ನೀವು ಹೇಳಿದ್ರಲ್ಲ, ಗಂಡ ಹೆಂಡತಿ ಇಬ್ಬರದು ಜಾತಕ ಕುಡಿಸಿ ನೀವು ಹೇಳಿದ್ರಲ್ಲ, ಅದರದಲ್ಲಿ ನಾವು ಅದರದಲ್ಲಿನೇ ಮತ್ತೆ ಗ್ರಹಗಳು ನೋಡಿ ನಾವು ಮತ್ತೇನಾದ್ರು ಪ್ರೆಡಿಕ್ಷನ್ ಮಾಡ್ಬೋದಾ ಅಂತ ಕೇಳಿ. ಮಾಡ್ಬೋದು ಸರ್, ದಂಪತಿ ಕುಂಡಲಿ ಹಾಕ್ಬಿಟ್ಟು ನಾವು ಪ್ರೆಡಿಕ್ಷನ್ ಮಾಡೋದಕ್ಕೆ ದಂಪತಿ ಕುಂಡಲಿಯನ್ನ ಹಾಕುವಂಥದ್ದು ಸರ್. ನಾವು ದಂಪತಿ ಕುಂಡಲಿ ಅಂತ ಏನ್ ಮಾಡಿ ಇಟ್ಟಿದೀವೋ ಆ ದಂಪತಿ ಕುಂಡಲಿ ಅನ್ನೋದು ಪ್ರೆಡಿಕ್ಷನ್ ಮಾಡೋದಕ್ಕೆ ಹಾಕಿಟ್ಟಿರೋದು. ಅಲ್ಲ ಗುರುಗಳೇ, ಗಂಡ ಅಂತ ಎರಡು ಕೂಡಿಸ್ಬೇಕಂದ್ರಲ್ಲ ಜಾತಕ. ಹೌದು ಸರ್, ಕೂಡಿಸಿ ಅಲ್ಲೊಂದು ಯಾವುದೋ ಒಂದು ಭಾವ ಖಾಲಿ ಆಗುತ್ತಲ್ವಾ ಸರ್, ಅದ್ರ ಬಗ್ಗೆ ಪ್ರೆಡಿಕ್ಷನ್ ತಾನೇ ಸರ್ ಇಷ್ಟೊತ್ತು ಮಾಡ್ತಾ ಇದ್ದೆ. ಎಂಟನೇ ಭಾವ ಅಂದ್ರೆ ಏನು, ಮೂರನೇ ಭಾವ ಅಂದ್ರೆ ಏನು, ನಾಲ್ಕನೇ ಭಾವ ಅಂದ್ರೆ, ಪ್ರೆಡಿಕ್ಷನ್ ತಾನೇ ಸರ್ ಅದು. ಅಲ್ಲ ನೀವು ಖಾಲಿ ಇರೋ ಜಾಗದಲ್ಲಿ ನೀವು ಗ್ರಹಗಳಿದ್ರೆ ಏನಾದ್ರು ಇದು ಮಾಡ್ತಾರೆ, ಗ್ರಹಗಳು ಇದ್ದಾಗ ನೀವು ಪ್ರೆಡಿಕ್ಷನ್ ಮಾಡ್ಬೋದು. ನಿಮ್ಗೆ ಅಷ್ಟರ ಮಟ್ಟಿಗೆ ಏನಾದ್ರೂ ಜ್ಞಾನ ಇತ್ತು ಅಂತ ಹೇಳಿದ್ರೆ ನೀವು ಗ್ರಹಗಳಿದ್ದ ಜಾಗದ ಬಗ್ಗೆನೂ ಪ್ರೆಡಿಕ್ಷನ್ ಮಾಡಿ. ಇವಾಗ ನಾರ್ಮಲ್ ಆಗಿ ನಿಮ್ಮ ಸೂರ್ಯನ ಜೊತೆ ಯಾವುದೇ ಗ್ರಹಗಳಿಲ್ಲ, ನಿಮಗೆ ಹೆಂಡತಿಯಾಗಿ ಬರೋಳು ಜಾತಕವನ್ನ ನೀವು ಮ್ಯಾಚ್ ಮಾಡಿದಾಗ ಸೂರ್ಯ ಮತ್ತೆ ರವಿ ಇಬ್ರು ಒಂದೇ ಜಾಗದಲ್ಲಿ ಬಂದು ಕುತ್ಕೊಂಡ್ಬಿಟ್ರು, ಸಪೋಸ್ ತಿಳ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಏನೇನೋ ತಲೆಗೆ ಹಾಕೋಬೇಡಿ. ಇವಾಗ ನಿಮ್ದು ಮೇಷ ರಾಶಿನಲ್ಲಿ ಸೂರ್ಯ ಇದ್ದಾನೆ ಅಂತ ತಿಳ್ಕೊಳ್ಳಿ, ಉಚ್ಚ ಸೂರ್ಯ ಆಯ್ತಾ, ನಿಮ್ಗಳ ಪ್ರಕಾರ ಉಚ್ಚ ಸೂರ್ಯ, ಇವೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಇದನ್ನ ನೋಡಿ ನೀವು, ಇಲ್ಲಿ ಸೂರ್ಯ ಇದ್ದಾನೆ, ನೀವು ಮದುವೆ ಆದ್ಮೇಲೆ ನಿಮ್ಮ ಹೆಂಡತಿ ಜಾತಕದಲ್ಲಿ ಮೇಷದಲ್ಲಿ ಸೂರ್ಯ ಇದ್ದಾನೆ, ಸೂರ್ಯನ ಇಲ್ಲಿ ಸಾರಿ ಮೇಷದಲ್ಲಿ ಬಂದ್ಬಿಟ್ಟು ರಾಹು ಇದ್ದಾನೆ ಅಂತ ತಿಳ್ಕೊಳ್ಳಿ. ಸೊ ರಾಹುನ ಇಲ್ಲ ಹಾಕಿ ಸೂರ್ಯನ ಜೊತೆ, ಇವಾಗ ಉಚ್ಚ ಸೂರ್ಯನ ಜೊತೆ ರಾಹು, ಫಲ ಹೇಳಿ ನೋಡೋಣ. ಯಾಕೆ ಜೀವನ ಚೇಂಜ್ ಆಯ್ತು ಗುರು ಅಂತ ಗೊತ್ತಾಗುತ್ತೆ ನಿಮ್ಗೆ, ಯಾಕೆ ಚೇಂಜ್ ಆಯ್ತು ಅನ್ನೋದು ಇವಾಗ ಗೊತ್ತಾಗುತ್ತೆ. ಸೊ ಈ ತರ ಜಾತಕ ಮ್ಯಾಚ್ ಮಾಡಿ, ನಿಮ್ಮ ಹೆಂಡತಿ ಜಾತಕದಲ್ಲಿ ಶುಕ್ರ ಬಲಹೀನನಾಗಿದ್ದಾನ, ನಿಮ್ಮ ಜಾತಕದಲ್ಲಿ ಬಲಿಷ್ಠನಾಗಿದ್ದಾನ, ಮುಗೀತು. ನಾನೇನಂತೀನಿ, ಅಲ್ಲೂ ಬಲಹೀನ ಇಲ್ಲೂ ಬಲಹೀನ, ಅಲ್ಲೂ ಪಾಪಗ್ರಹಗಳ ಮಧ್ಯದಲ್ಲಿ ಕೂತಿದ್ದಾನೆ ಸುಖಕಾರಕ, ಇಲ್ಲೂ ಪಾಪಗ್ರಹಗಳ ಮಧ್ಯದಲ್ಲಿ ಕೂತಿದ್ದಾನೆ. ಫಾರ್ ಎಕ್ಸಾಂಪಲ್, ಅಗ್ನಿ ರಾಶಿನಲ್ಲಿ ಶುಕ್ರ ಇದ್ರೆ ವೈವಾಹಿಕ ಜೀವನ ಚೆನ್ನಾಗಿಲ್ಲ ಅಂದೆ, ಸರಿ ನಾನೇ ಹೇಳಿದ್ದು ಒಪ್ಕೋತೀನಿ ಕೇಳಿ, ಆದ್ರೆ ಹೆಂಡತಿ ಜಾತಕದಲ್ಲಿ ಇದಿದೆ, ಗಂಡನ ಜಾತಕದಲ್ಲಿ ಇಲ್ಲ, ಮ್ಯಾನೇಜೇಬಲ್ ಆ? ನಾನು ಇಷ್ಟೇ ಕೇಳ್ತೀನಿ, ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ, ಮ್ಯಾನೇಜೇಬಲ್ ಆ? ಇದೇ ತರನೇ ಗಂಡ ಹೆಂಡತಿ ಅಂತ ಹೇಳಿದ್ರೆ ಮ್ಯಾನೇಜೇಬಲ್ ಇರುತ್ತೆ ಹೊರತು ಪರ್ಫೆಕ್ಟ್ ಇರಲ್ಲ. ತುಂಬಾ ಜನ ಪರ್ಫೆಕ್ಟ್ ಹುಡುಕಾಟದಲ್ಲಿ ಚೆನ್ನಾಗಿರೋದನ್ನ ಕಳ್ಕೊತಾ ಇದ್ದೀರಾ, ಪರ್ಫೆಕ್ಟ್ ಇರಲ್ಲ. ಅಪೋಂಡೆಂಟ್ ಅಂದ್ರೆ ಏನು, ನಿಮ್ಮ ಎದುರಾಳಿ ಅಂದ್ರೆ ಏನು, ಏಳನೇ ಭಾವ ಯಾವುದು, ನಿಮಗೆ ಎದುರು ನಿಮ್ ತರನೇ ಇರುತ್ತಾ, ನಿಮ್ ತರನೇ ಗುಣ ಇರುತ್ತಾ, ನಿಮ್ ತರನೇ ಎಲ್ಲವೂ ಇರುತ್ತಾ? ಇಲ್ಲ, ಎಲ್ಲ ನಾನು ಅನ್ಕೊಂಡಂಗೆ ಇರಬೇಕು ಅಂದ್ರೆ ಹೆಂಗ್ ಸಾಧ್ಯ ಗುರು? ಅಪೋನೆಂಟ್ ಗುರು, ಆಪೋಸಿಟ್. ಅದಕ್ಕೆ ನಾನು ಹೇಳ್ತಾ ಇರೋದು, ತಗ್ಗಿ ಬಾಳಿ ಓಕೆ ಅಂತ ಹೋದ್ರೆ ಎಲ್ಲವೂ ಆಗುತ್ತೆ. ಫಸ್ಟ್ ಗ್ರಹಗಳು ಏನಾಗಿದೆ ಅನ್ನೋದನ್ನ ನೋಡಿ,
ಸೂರ್ಯ ನಿಮ್ಮ ಜಾತಕದಲ್ಲಿ ವೀಕ್ ಇದ್ದಾನೆ, ಅವ್ರ ಜಾತಕದಲ್ಲಿ ಏನಿದ್ದಾನೆ? ನಿತ್ಯ ಸಂಪಾದನೆಗೆ ಕಾರಕ ಗ್ರಹ, ನೀವು ಕೇಳಿದ್ರಲ್ಲ ಗುರುಗಳ ಇದನ್ನ ನೋಡ್ಬೋದಾ, ನೋಡಿ ಕೇಳಿ ಇವಾಗ. ನಿತ್ಯ ಸಂಪಾದನೆಗೆ ಕಾರಕ ಗ್ರಹ ಶನಿದೇವರು ನಿಮ್ ಜಾತಕದಲ್ಲಿ ವೀಕ್ ಇದ್ದಾನೆ, ಅವ್ರ ಜಾತಕದಲ್ಲೂ ವೀಕ್ ಇದ್ದಾನೆ. ಮದುವೆ ಆದ ಮೇಲೆ ಸಂಪಾದನೆ ಇರುತ್ತಾ ಗುರು? ಇಲ್ಲ. ಬಂಡವಾಳ ಕಾರಕ ಗುರು ನಿಮ್ಮ ಜಾತಕದಲ್ಲಿ ವೀಕ್ ಇದ್ದಾನೆ, ಅವ್ರ ಜಾತಕದಲ್ಲೂ ವೀಕ್ ಇದೆ. ಮದುವೆ ಆದ್ಮೇಲೆ ನೀವು ವ್ಯಾಪಾರ ಮಾಡ್ಬೇಕಂತಿದ್ರೆ ಬಂಡವಾಳ ಎಲ್ಲಿಂದ ತರ್ತೀಯ ಗುರು? ಎರಡೂ ಜಾತಕ ಡಮಾರ್. ಅರ್ಥ ಆಯ್ತಾ? ಸೊ ಯಾವುದೇ ಜಾತಕವನ್ನ ನೋಡಿದಾಗ ಇವ್ರ ಜಾತಕದಲ್ಲಿ ವೀಕ್ ಇರೋ ಗ್ರಹಗಳು ಇವ್ರ ಜಾತಕದಲ್ಲಿ ಕನಿಷ್ಠ ಸ್ಟ್ರಾಂಗ್ ಇದೆಯಾ, ಇವ್ರು ಬಿದ್ದಾಗ ಇವ್ರು ಹಿಡಿತಾರ, ಅಥವಾ ಇವ್ರು ಬಿದ್ದಾಗ ಇವ್ರು ಹಿಡಿತಾರ, ಅಥವಾ ಇವ್ರು ಬಿದ್ದಾಗ ಇವ್ರು ಹಿಡಿತಾರ? ಈ ರೀತಿ ಕೂತ್ಕೊಂಡು ನೋಡ್ಬೇಕು. ಬಟ್ ಇದಕ್ಕೆ ಸಮಯ ಅವಕಾಶಗಳು ಬೇಕು. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಮುಖಾಂತರವಾಗಿ ಜನರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾವುದೇ ಒಂದು ಜ್ಯೋತಿಷ ಹತ್ರ ಹೋದಾಗ ಅವ್ರಿಗೆ ಸಮಯ ಕೊಡಿ. ನಿಮ್ಗೆ ಅವ್ರು ಸಮಯ ಕೊಟ್ಟಿರ್ತಾರೆ, ಅವ್ರಿಗೂ ಸಮಯ ಕೊಡಿ. ಒಂದು ಕ್ಯಾಲ್ಕುಲೇಷನ್ ಇತ್ಯಾದಿಗಳನ್ನ ಅವ್ರು ಹಾಕಿ ಪರ್ಫೆಕ್ಟ್ ಆಗಿ ಒಂದು ವಿಷಯವನ್ನ ನಿಮ್ಗೆ ತಲುಪಿಸೋದಕ್ಕೆ ವೇಟ್ ಮಾಡಿ. ಇಲ್ಲೇ ಇಲ್ಲೇ ಕೆಲವರು ಇದಾರೆ, ಇಲ್ಲಿ ನಮ್ಮ ಕ್ಲಾಸಿಗೆ ಬರುವಂತ ಇದಾರೆ ನನ್ನ ಜೊತೆ ಇದ್ದಂತವ್ರೆ, ನೋಡಿ ಅವ್ರನ್ನ ಕೇಳಿ ನೋಡಿ. ಒಂದು ಸಾಲಾವಳಿ ಇತ್ಯಾದಿಗಳನ್ನ ನನಗೆ ಹಾಕಿದ್ರು ಕೂಡಲೇ ಇಮಿಡಿಯೇಟ್ ಆಗಿ ಅವ್ರಿಗೆ ರಿಪ್ಲೈ ಬರುತ್ತಾ ಇಲ್ಲ ಅಂತ, ಇಲ್ಲ ನೋಡಿ ಹೇಳ್ತೀನಿ ಅಂತ ಬಂದಿರ್ತದೆ ರಿಪ್ಲೈ. ಅದಾದ್ಮೇಲೆ ನಾನು ನೋಡಿ ಹೇಳೋದಕ್ಕೆ ಟೈಮ್ ತಗೊಂಡಿರ್ತೀನಿ. ನನಗೆ ಇಮಿಡಿಯೇಟ್ ಆಗಿ ಪಂಚಾಂಗ ತೆಗೆದು ಎರಡು ನಕ್ಷತ್ರಗಳಿಗೆ ಎಷ್ಟು ಕೂಟ ಬರುತ್ತೆ ನಿಂಗೆ ನೋಡಿ, ಇದು ವಿವಾಹ ಮಾಡಬಹುದು ವಿವಾಹ ಮಾಡಬಾರದು ಅಂತ ಬರುತ್ತೋ, ದಿನ ಕೂಟಕ್ಕೆ ಇಷ್ಟು ಬಂದೈತೆ, ಗಗನ ಕೂಟಕ್ಕೆ ಇಷ್ಟು ಬಂದೈತೆ ಅಂತ, ಉದ್ದಕ್ಕೆ ಇಷ್ಟು ಉದ್ದ ಮ್ಯಾಟರ್ ಬರುತ್ತೋ ಅಂತ ಕೇಳಿ. ನಾನು ಆ ತರ ಕೊಡ್ತೀನಿ. ಅಂದ್ರೆ ಇಲ್ಲಿ ಸಮಯ ಕೂಡ ಬೇಕಾಗುತ್ತೆ, ಮತ್ತೆ ನೀವು ಪ್ರೆಡಿಕ್ಷನ್ ಮಾಡ. ಯಾವ ಸುರೇಶ್ ಅಣ್ಣ ಹೇಳಿ. ಗುರುಗಳೇ, ಈಗ ನಂದು ಮದುವೆ ಆಗೋಯ್ತು, ನನ್ಗೆ ಅಪಾಯಿಂಟ್ಮೆಂಟ್ ಬೇಕಿತ್ತು ಸಿಗ್ಲಿಲ್ಲ, ಅದಕ್ಕೆ ಈಗ ಟಿಕೆಟ್ ತಗೊಂಡಾಯ್ತು, ಟ್ರೈನ್ ಹೋಯ್ತು, ಸುಮ್ನೆ ಇದ್ಬಿಡಿ, ಏನು ನೋಡಕ್ ಹೋಗ್ಬಿಡಿ. ಅಲ್ಲ ಗುರುಗಳೇ, ಈಗ ಹುಡುಗಿದು ಬಂದ್ಬಿಟ್ಟು ವೃಶ್ಚಿಕ ರಾಶಿ, ನಂದು ಮೀನ ರಾಶಿ, ನಂದು ಉತ್ತರ ಭಾದ್ರಪದ ನಕ್ಷತ್ರ, ಅವ್ರದ್ದು ಅವಳದು ಅನುರಾಧ ನಕ್ಷತ್ರ. ಆಯ್ತು ಬಿಡಿ ಸರ್, ನೀವು ನಕ್ಷತ್ರ ಸಿದ್ಧಾಂತ ಅಂತ ಬಂದಾಗ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾರು ನಕ್ಷತ್ರಗಳನ್ನ ಹೇಳಕ್ ಹೋಗ್ಬಿಡಿ. ಯಾಕೆ ಅಂತ ಹೇಳ್ತೀನಿ ಕೇಳಿ, ನಿಮ್ಗೆ ಏನನ್ಸುತ್ತೆ ಅಂದ್ರೆ, ಇವಾಗ ಒಂದು ಮೃಗಾಶಿರ ಆಗಿರ್ಬೋದು, ಅನುರಾಧ ಆಗಿರ್ಬೋದು, ಉತ್ತರ ಭಾದ್ರಪದ ಆಗಿರ್ಬೋದು, ನನಗೆ ಇವಾಗ ಬಂದಿರೋದು ಫಾರ್ ಎಕ್ಸಾಂಪಲ್, ತಪ್ಪು ತಿಳ್ಕೊಬೇಡಿ ಯಾರು, ಅದನ್ನ ನೀವು ಹೇಳ್ತೀರಲ್ವಾ, ನಾನು ನಕ್ಷತ್ರ ಸಿದ್ಧಾಂತ ಮಾಡಿದಾಗ ನಾನು ಅದ್ರ ಒಳಗಡೆ ಇರೋ ತಿರುಳನ್ನ ನಿಮ್ಗೆ ಹೇಳದೆ ಅಂದ್ರೆ ನಿಮ್ಗೆ ತಡ್ಕೊಳಕ್ ಆಗ. ಅದರಲ್ಲಿ ಬಹಳಷ್ಟು ವಿಷಯಗಳಿರ್ತವೆ. ದಯವಿಟ್ಟು ನಿಮ್ಮ ನಿಮ್ಮ ಜಾತಕವನ್ನ ಹೊರಗೆಡವಬೇಡಿ, ಹೊರಗಡೆ ಹಾಕ್ಬೇಡಿ, ಯಾರಿಗೂ ತಿಳಿಸ್ಬೇಡಿ, ನನ್ನ ಕ್ಲಾಸಲ್ಲೂ ಹಾಕ್ಬೇಡಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಹಾಕ್ಬೇಡಿ, ಪರ್ಸನಲ್ ಜಾತಕಗಳನ್ನ ದಯವಿಟ್ಟು ಹಾಕ್ಬೇಡಿ, ಪರ್ಸನಲ್ ಯಾವುದೇ ರೀತಿಯಾದಂತ ನಕ್ಷತ್ರಗಳನ್ನ ಹಾಕ್ಬೇಡಿ. ಯಾಕಂದ್ರೆ ಯಾವತ್ತೋ ಒಂದಿನ ನಾನು ನಕ್ಷತ್ರ ಸಿದ್ಧಾಂತ ಅಥವಾ ಏನೋ ಒಂದು ಹಾಕ್ದೆ ಅಂದಾಗ ನಿಮಗೆ ನಿಮ್ಮ ನಕ್ಷತ್ರ, ಓ ಇವ್ರದ್ದು ಇಂಥ ನಕ್ಷತ್ರ ಇತ್ತಲ್ಲ ಇವ್ರು ಅಂತವ್ರ ಅಂತ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಾ? ಯಾಕಂದ್ರೆ ಆ 12 ಸೂತ್ರಗಳು ನಾವು ಕೊಟ್ಟಿರೋ 1800 ಸೂತ್ರಗಳನ್ನ ಹಾಕಿದಾಗ ಯಾರು ಜಾತಕವನ್ನೇ ಹಾಕಕ್ ಹೋಗಿಲ್ಲ, ಅಲ್ಲಿ ಯಾರು ಜಾತಕವನ್ನೇ ಹಾಕಕ್ ಹೋಗಿಲ್ಲ. ದಯವಿಟ್ಟು ಜಾತಕ ಹೇಳಕ್ ಹೋಗ್ಬಿಡಿ, ಇವಾಗ ಏನ್ ನಡೆದಿದೆಯೋ ನಡೆದಿದೆಯೋ ಸರ್, ಅದನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗಿ. ಓಕೆ, ಅದಕ್ಕೆ ಬೇಕಾದ್ರೆ ನೀವ್ ಏನ್ ಮಾಡ್ಬೋದು ಅಂದ್ರೆ, ನಿಮ್ಮ ಮತ್ತು ನಿಮ್ಮ ಮಿಸ್ಸಸ್ತು ಕುಂಡಲಿಯನ್ನ ಮ್ಯಾಚ್ ಮಾಡ್ಕೊಳ್ಳಿ, ನಾವಲ್ಲಿ ಒಂದು ಸೂತ್ರವನ್ನ ನಿಮ್ಗೆ ಕಲಿಸ್ತೀವಿ, ಆ ಒಂದು ಸೂತ್ರಕ್ಕೆ ಸಂಬಂಧಪಟ್ಟ ಒಂದು ಪರಿಹಾರ ಹೇಳ್ತೀವಿ, ಆ ಪರಿಹಾರವನ್ನ ಪರ್ಮನೆಂಟ್ ಆಗಿ ನಿಮ್ ಜೊತೆ ಮಾಡ್ಕೊಂಬನ್ನಿ, ದುಡ್ಡು ಖರ್ಚಿರಲ್ಲ, ಪರ್ಮನೆಂಟ್ ಆಗಿ ನಾನು ಹೇಳ್ದಂಗೆ ಮಾಡ್ಕೊಂಬನ್ನಿ, ಸುಖವಾಗಿ ಇರ್ತೀರ, ಅಲ್ಲಿ ಬೇರೆ ಗ್ರಹಗಳು ಎಲ್ಲೆಲ್ಲಿ ಇದೆಯೋ ತಲೆಯಿಂದ ಹೊರಗಡೆ ತೆಗೆದಾಕಿ ಸುಖವಾಗಿ ಇರ್ತೀರ. ಇವಾಗ ಆಲ್ರೆಡಿ ಆಗೋಗ್ಬಿಟ್ಟಿದೆ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಅದಕ್ಕೆ ಪರಿಹಾರ ಕೊಡ್ತೀನಿ. ಆಗ್ತಾ ಇದೆ ಗುರುಗಳಂದ್ರೆ ದಯವಿಟ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆನಾ? ಓಕೆ ಗುರುಗಳೇ, ಥ್ಯಾಂಕ್ ಯು. ಅದಕ್ಕೆ ಗುರುಗಳೇ, ಯಾಕಂದ್ರೆ ಈಗ ನಾವು ಫುಲ್ ಡೀಪ್ ಆಗಿ ನನ್ಗೆ ತಲೆಯಲ್ಲಿ ಹೋಗ್ತಾ ಇಲ್ಲ ಜ್ಯೋತಿಷ, ಯಾಕಂದ್ರೆ ಹೋಗ್ಬಿಡಿ ಅಂತ ಅದಕ್ಕೆ ಹೇಳ್ತೀನಿ, ಮಾಡಕ್ಕೆ ಹೋಗ್ಬಿಡಿ, ಸುಮ್ನೆ ಇದ್ಬಿಡಿ, ತಲೆಗೆ ಜಾಸ್ತಿ ಹುಳ ಬಿಟ್ಕೋಬೇಡಿ. ಆಲ್ರೆಡಿ ಆಗಿರೋರ್ಗೆ ಪರಿಹಾರ ಸಿಗುತ್ತೆ. ಆಲ್ರೆಡಿ ಮಾಡ್ಕೋಬೇಕು ಅಂತ ಯಾರಾದ್ರೂ ಇದ್ರೆ ಅವ್ರು ನಮ್ಮ ಜಾತಕ ಅಂದ್ರೆ ಈ ಒಂದು ತರಗತಿಯನ್ನ ನೋಡಿ ಅದರಂತೆ ನಡ್ಕೊಳ್ಳಿ, ಆ ಕ್ರಮದಲ್ಲಿ ನಡ್ಕೊಳ್ಳಿ, ನಿಮ್ಗೆ ಅವಾಗ ಅರ್ಥ ಆಗುತ್ತೆ ಇದೇನು ಅಂತ ಹೇಳ್ಬಿಟ್ಟು. ಸೊ ನಮ್ಮ ತರಗತಿ ಇದೇ ಶನಿವಾರದಿಂದ 5 ದಿನಗಳ ಕಾಲ ನಡೀತದೆ, ರಾತ್ರಿ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 10:30 ಒಳಗಡೆ ಮುಗೀತದೆ. ಸೊ ಅದಾದ ನಂತರ ನಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಿರ್ತವೆ, ಅಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಸಿಗ್ತದೆ, ಅಥವಾ ನನ್ನ ಜೊತೆ ನೀವು ಇದೇ ತರ ವಿಡಿಯೋದಲ್ಲಿ ಕೂಡ ಮಾತಾಡ್ಬೋದು. ಇದಾದ ನಂತರ PDF ಮತ್ತೆ ವಿಡಿಯೋ, ವಿಡಿಯೋ ಬಂದು ನಿಮಗೆ ಮೇಲ್ ಐಡಿಗೆ ಬರುತ್ತೆ, PDF ಗುರುಭಕ್ತಿ ಆಪ್ ಅಲ್ಲಿ ಬರುತ್ತೆ. ವಾಟ್ಸ್ಆಪ್ ಕೊಡಿ, ನಮ್ ಸಪರೇಟ್ ಆಗಿ ಓದೋದಕ್ಕೆ ಕೊಡಿ ಅಂತೆಲ್ಲ ಕೊಡಕ್ ಆಗಲ್ಲ, ಗ್ರೂಪ್ಗೆ ಹಾಕಿ ಅಂದ್ರು ಹಾಕಲ್ಲ, ಗುರುಭಕ್ತಿ ಆಪ್ ಅಲ್ಲಿ ಮಾತ್ರವೇ ಕೊಡ್ತೀವಿ. ಶುಲ್ಕ ಬಂದ್ಬಿಟ್ಟು ನಾವು 3000 ರೂಪಾಯಿ ಮಾಡಿದೀವಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ನಿಮ್ಗೆ ಸಮಯ ಇದೆ ಶನಿವಾರದವರೆಗೂ, ತಾವುಗಳು ನಮ್ಮ ಕಚೇರಿಗೆ ಕರೆ ಮಾಡಿ ನೋಂದಾಯಿಸ್ಕೊಳ್ಬಹುದು. ಕಚೇರಿಗೆ ದಯವಿಟ್ಟು ಬೆಳಿಗ್ಗೆ 10ರಿಂದ ಸಂಜೆ 5ರ ಒಳಗಡೆ ಕರೆ ಮಾಡಿ. ಓಕೆನಾ? ಸೊ ಇವತ್ತಿನ ಈ ಒಂದು ಡೆಮೋ ಸೆಕ್ಷನ್ ಗೆ ಬಂದು ನನ್ನ ಇಷ್ಟು ಮಾತುಗಳನ್ನ ತಾಳ್ಮೆಯಿಂದ ಕೇಳಿರುವಂತ ನಿಮ್ಗೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಶುಭರಾತ್ರಿ. ಆದಷ್ಟು ಈ ಸಮಸ್ಯೆ ಅಥವಾ ಈ ವಿಚಾರದಲ್ಲಿ ಬಹಳಷ್ಟು ಕಡೆಗಳಲ್ಲಿ ಈ ಪ್ರಶ್ನೆಗಳು ಬರ್ತಾ ಇತ್ತು ಅಂತ ಈ ತರಗತಿ ಮಾಡ್ತಾ ಇದೀವಿ. ಆದಷ್ಟು ಪಾಲ್ಗೊಳ್ಳಲು ಪ್ರಯತ್ನಿಸಿ. ಓಕೆ, ಬನ್ನಿ, ಬರಲೇಬೇಕು, ಹಂಗಲ್ಲ, ಪ್ರಯತ್ನಿಸಿ. ಓಕೆ, ಎಲ್ರಿಗೂ ಶುಭರಾತ್ರಿ, ಒಳ್ಳೇದಾಗ್ಲಿ. ಗುರುಗಳೇ ಶುಭರಾತ್ರಿ.
ತುಂಬಾ ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಶುಭರಾತ್ರಿ. ತುಂಬಾ ಧನ್ಯವಾದ ಗುರುಗಳೇ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು.